to share the topic with you all. So firstly, we have to know the distinction between the intestate succession and testamentary succession. This is the first the basic distinction one should make. So intestate succession andre en heltare, intestate succession, a person is deemed to die intestate in respect of property of which he or she has not made a testamentary disposition capable of taking effect anta heltare. So you know, intestate succession means, so yado oba vyakti enantandre ಯಾವುದೇ ರೀತಿಯಾದಂತಹ ತನ್ನ ಆಸ್ತಿಗೆ ವ್ಯವಸ್ಥೆಯನ್ನು ಮಾಡಿದ್ದೆ ತೀರ್ಕೊಂಡಂತ ಸಂದರ್ಭದಲ್ಲಿ ಅವಾಗ ಸೊ ಏನಾಗುತ್ತೆ, ಅವನು ಹಿಂದೂ ಇದ್ರೆ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಅವನ ಪ್ರಾಪರ್ಟಿ ಹೋಗುತ್ತೆ. ಸೊ ಅವನು ನಾನ್ ಹಿಂದೂ ಇದ್ರೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಕೆಳಗಡೆ ಹೋಗುತ್ತೆ. ಅವ್ನು ಮುಸ್ಲಿಂ ಇದ್ರೆ ಸೊ ಮೊಹಮ್ಮದನ್ ಲಾ ಆಫ್ ಸಕ್ಸೆಷನ್ ಕೆಳಗಡೆ ಅವನದು ಏನು ಪ್ರಾಪರ್ಟಿ ರೈಟ್ಸ್ ಗಳೆಲ್ಲ ಹೋಗುತ್ತೆ. ಸೊ ಅಂದ್ರೆ ಏನು, ನಾವು ಲಾ ಆಫ್ ವಿಲ್ಸ್ ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಇಂಟೆಸ್ಟೇಟ್ ಸಕ್ಸೆಷನ್ ಆಗಿರಬಾರ್ದು, ಅಂದ್ರೆ ಟೆಸ್ಟಮೆಂಟ್ರಿ ಸಕ್ಸೆಷನ್ ಆಗಿರ್ಬೇಕು. ಸೊ ಸಕ್ಸೆಷನ್ ಅಲ್ಲಿ ಎರಡು ರೀತಿ, ಒಂದು ಇಂಟೆಸ್ಟೇಟ್ ಸಕ್ಸೆಷನ್ ಅಂದ್ರೆ ತೀರ್ಕೊಳ್ಳುವಂತ ವ್ಯಕ್ತಿ ಯಾವುದೇ ರೀತಿಯಾದಂತಹ ಮರಣ ಶಾಸನವನ್ನ ಬಿಟ್ಟು ಹೋಗ್ದಲೆ ತೀರ್ಕೊಂಡಿದ್ರೆ ಅವಾಗ ನಾವು ಹಿಂದೂ ಲಾ ಒಳಗಡೆ ನೋಡಿದೀವಿ, ಕ್ಲಾಸ್ ಒಂದಿಗಳೇ ಸೇರಾಗ್ತಾರೆ, ಕ್ಲಾಸ್ ಟೂಲಿಗಳೇ ಸಾಕ್ತಾರೆ, ಆಗ್ನೇಟ್ಸ್ ಯಾರು, ಕಾಗ್ನೇಟ್ಸ್ ಯಾರು, ಎಸ್ಚೀಟ್ಮೆಂಟ್ ಯಾವಾಗತ್ತೆ, ಅದೆಲ್ಲ ಟೈಮ್ ಸಿಕ್ಕಿದ್ರೆ ನಾವು ಅವಾಗ ಡಿಸ್ಕಷನ್ ಮಾಡೋಣ. ಆ ರೂಲ್ಸ್ ಪ್ರಕಾರ ಹೊರತೋಗುತ್ತೆ. ಆದ್ರೆ ಸೊ ಯಾವ್ದಾದ್ರೂ ಒಬ್ಬ ವ್ಯಕ್ತಿ, ಸೊ ಟೆಸ್ಟಮೆಂಟ್ರಿ ಸಕ್ಸೆಷನ್ ಅಂತಂದ್ರೆ ಟೆಸ್ಟಮೆಂಟ್ ಅಂದ್ರೆ ವಿಲ್, ಸೊ ಅಂದ್ರೆ ತೀರ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಒಂದು ಮರಣ ಶಾಸನವನ್ನ ಬರೆದು ಬಿಟ್ಬಿಟ್ಟು ಏನಾದ್ರೂ ತೀರ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವನ ಒಂದು ಪ್ರಾಪರ್ಟಿ ಅವನು ಮರಣ ಶಾಸನದಲ್ಲಿ ಯಾವ ರೀತಿ ಹೇಳಿರ್ತಾನಲ್ಲ ಆ ಪ್ರಕಾರವಾಗಿ ಅದು ಹಂಚಿಕೆ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ ಟೆಸ್ಟಮೆಂಟ್ರಿ ಸಕ್ಸೆಷನ್. ಮೀನ್ಸ್ ಸೊ ದಿ ಪರ್ಸನ್ ಹೂ ಡೈಸ್, ಸೊ ಲೀವಿಂಗ್ ಬಿಹೈಂಡ್ ಎ ವಿಲ್ ಡೈಸ್, ದೆನ್ ದಿ ಪ್ರಾಪರ್ಟಿ ವಿಲ್ ಬಿ ಡಿವೈಡ್, ಸೊ ವಿಲ್ ಬಿ ಸಕ್ಸೀಡೆಡ್ ಬೈ ದಿ ಪರ್ಸನ್ ಹೂ ಹ್ಯಾಸ್ ನೇಮ್ಡ್ ಇನ್ ದಿ ವಿಲ್ ಆಸ್ ಎ ಲೆಗೇಟಿ. ಲೆಗೇಟಿ ಅಂತಂದ್ರೆ ಬೆನಿಫಿಷಿಯರಿ, ಯಾರು ವಿಲ್ ಒಳಗಡೆ ನಾವು ಆ ವ್ಯಕ್ತಿಯನ್ನ ಹೇಳಿರ್ತೀವಲ್ಲ ಅವನಿಗೆ ಹೋಗತಕ್ಕದ್ದು ಅಂತ ಹೇಳಿರ್ತೀವಲ್ಲ ಅಂತ ಅವನಿಗೆ ಆ ಪ್ರಾಪರ್ಟಿ ಹೋಗುತ್ತೆ. ಈಗ ನಾವು ವಿಲ್ ಅಂದ್ರೆ ಏನು ಅನ್ನೋ ಒಂದು ಒಂದು ಪದದ ಅರ್ಥದ ಒಂದು ವಿವರಣೆಯನ್ನ ತಿಳ್ಕೊಂಡು ನಾವು ಮುಂದುವರಿಯೋದು ಸೂಕ್ತ ಅಂತ ಅನ್ಸುತ್ತೆ. ವಿಲ್, ಈಗ ವಿಲ್ ಅಂದ್ರೆ ಏನು, ಸೊ ಸೆಕ್ಷನ್ 2 ಕ್ಲಾಸ್ ಎಚ್ ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925. ಸೊ ಅಲ್ಲಿ ವಿ ಕ್ಯಾನ್ ಫೈಂಡ್ ಎ ಡೆಫಿನೇಷನ್ ಆಫ್ ವಿಲ್. ವಿಲ್ ಅಂದ್ರೆ, ಸೊ ವಿಲ್ ಮೀನ್ಸ್ ದಿ ಲೀಗಲ್ ಡಿಕ್ಲರೇಷನ್ ಆಫ್ ದಿ ಇಂಟೆನ್ಷನ್ ಆಫ್ ಎ ಟೆಸ್ಟೇಟರ್ ವಿತ್ ರೆಸ್ಪೆಕ್ಟ್ ಟು ಈಸ್ ಪ್ರಾಪರ್ಟಿ ವಿಚ್ ಈ ಡಿಸೈರ್ಸ್ ಟು ಬಿ ಕ್ಯಾರಿಡ್ ಇನ್ ಟು ಎಫೆಕ್ಟ್ ಆಫ್ಟರ್ ಈಸ್ ಡೆತ್. ಸೊ ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ದಿ ವಿಲ್ ಆಸ್ ಪರ್ ಸೆಕ್ಷನ್ 2 ಕ್ಲಾಸ್ ಎಚ್ ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್. ಇಟ್ ಮೀನ್ಸ್ ಎ ಲೀಗಲ್ ಡಿಕ್ಲರೇಷನ್ ಆಫ್ ದಿ ಇಂಟೆನ್ಷನ್ ಆಫ್ ಎ ಟೆಸ್ಟೇಟರ್. ಸೊ ಏನು ಲೀಗಲ್ ಡಿಕ್ಲರೇಷನ್, ನಾಟ್ ಮಿಯರ್ ಡಿಕ್ಲರೇಷನ್, ಲೀಗಲ್ ಡಿಕ್ಲರೇಷನ್. ಇಟ್ ಮೀನ್ಸ್ ಟು ಸೇ ದಟ್ ದಿ ಪರ್ಸನ್ ಹೂ ಇಸ್ ಡೈಯಿಂಗ್ ಬಿಫೋರ್ ಇಸ್ ಡೆತ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ಎ ಡಾಕ್ಯುಮೆಂಟ್ ವೇರಿನ್ ಹಿ ಹ್ಯಾಸ್ ಲೀಗಲಿ ಡಿಕ್ಲೇರ್ಡ್ ದಟ್. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಎ ಹ್ಯಾಸ್ ಎಕ್ಸಿಕ್ಯೂಟೆಡ್ ದಿ ವಿಲ್ ಅಂಡ್ ಡೈಸ್ ಅಂಡ್ ಬಿಫೋರ್ ಇಸ್ ಡೆತ್ ಹಿ ಹ್ಯಾಸ್ ಮೇಡ್ ಎ ಲೀಗಲ್ ಡಿಕ್ಲರೇಷನ್ ಲೀಗಲಿ ದಟ್ ಆಫ್ಟರ್ ಮೈ ಡೆತ್ ಮೈ ಪ್ರಾಪರ್ಟಿ ಶುಡ್ ಗೋ ಟು ಸಚ್ ಅಂಡ್ ಸಚ್ ಎ ಪರ್ಸನ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಲೀಗಲ್ ಡಿಕ್ಲರೇಷನ್ ಆಫ್ ದಿ ಇಂಟೆನ್ಷನ್ ಆಫ್ ಎ ಟೆಸ್ಟೇಟರ್. ಸೊ ದಿ ಇಂಟೆನ್ಷನ್ ಬಿಫೋರ್ ದಿ ಡೆತ್ ಆಫ್ ಎ ಟೆಸ್ಟೇಟರ್ ಹಿ ಹ್ಯಾಸ್ ಇಂಟೆಂಡೆಡ್ ದಟ್ ಈಸ್ ಪ್ರಾಪರ್ಟಿ ಹ್ಯಾಸ್ ಟು ಗೋ ಆಫ್ಟರ್ ಈಸ್ ಡೆತ್ ಟು ಎ ಪರ್ಟಿಕ್ಯುಲರ್ ಪರ್ಸನ್. ದಿಸ್ ಈಸ್ ಕಾಲ್ಡ್ ಆಸ್ ಎ ಲೀಗಲ್ ಡಿಕ್ಲರೇಷನ್ ಆಫ್ ದಿ ಇಂಟೆನ್ಷನ್ ಆಫ್ ಎ ಟೆಸ್ಟೇಟರ್ ವಿತ್ ರೆಸ್ಪೆಕ್ಟ್ ಟು ಈಸ್ ಪ್ರಾಪರ್ಟಿ. ಸೊ ದೇರ್ ಇಸ್ ಸಮ್ ಪ್ರಾಪರ್ಟೀಸ್, ದೇರ್ ಆರ್ ಸಮ್ ಪ್ರಾಪರ್ಟೀಸ್ ಫಾರ್ ಹಿಮ್ ಆಫ್ಟರ್ ಈಸ್ ಡೆತ್ such properties will go to such and such a person. So this is called as a legal declaration of his intention of the testator which he desires to be carried into effect after his death. So this is the most important element. It means to say that a will comes into picture only after the death of the testator or testatrix. What is testator andre gandasu. A male is called as testator. A female is called as testatrix. And if a male executes a will, he is called as testator. If a female executes a will, she is called as testatrix. And a will which will operates
after the death of either testator or testatrix. So during the lifetime of the testator or testatrix, such document will not come into operation. So idu naavu ellaru chenagi tilkobeku andre what I would like to say here is a person, a testator or testatrix can execute as many as wills. ಎಷ್ಟು ಬೇಕಾದ್ರೂ ವಿಲ್ ಮಾಡಬಹುದು. ಇವತ್ತು ಟೇಕ್ ಫಾರ್ ಎಕ್ಸಾಂಪಲ್, ರವಿಕುಮಾರ್ ಎಕ್ಸಿಕ್ಯೂಟೆಡ್ ಎ ವಿಲ್ ಇನ್ ದಿ ಇಯರ್ 2015. ಲೇಟರ್ ಆನ್ ಇನ್ ದಿ ಇಯರ್ 2018 ರವಿಕುಮಾರ್ ಮೇ ಎಕ್ಸಿಕ್ಯೂಟ್ ಅನದರ್ ವಿಲ್. ಇನ್ ದಿ ಇಯರ್ 2020 ಈ ಮೇ ಎಕ್ಸಿಕ್ಯೂಟ್ ಅನದರ್ ವಿಲ್. ಇಟ್ ಮೀನ್ಸ್ ಟು ಸೇ ದಿ ಲಾಸ್ಟ್ ವಿಲ್, ಯಾವುದು ಕೊನೆ ವಿಲ್ ಇರುತ್ತಲ್ಲ ಆ ಕೊನೆ ವಿಲ್ ವಿಚ್ ವಿಲ್ ಪ್ರಿವೇಸ್ ಓವರ್ ದಿ ಅರ್ಲಿಯರ್ ವಿಲ್ಸ್. ಅಂದ್ರೆ ಯಾವುದು ನಮ್ದು ಕೊನೆ ವಿಲ್ ಇರುತ್ತಲ್ಲ ಆ ಕೊನೆ ವಿಲ್ ಏನಾಗುತ್ತೆ ಅದು ಮಾತ್ರ ಜಾರಿಗೆ ಬರುತ್ತೆ, ಆ ಹಿಂದೆ ಮಾಡಿದಂತಹ ಎಲ್ಲಾ ವಿಲ್ಗಳು ಸೊ ಹೊರಟೋಗುತ್ತೆ. ಸೊ ಅಂದ್ರೆ ಸೊ ಒಬ್ಬ ವ್ಯಕ್ತಿ, ಒಬ್ಬ ಟೆಸ್ಟೇಟರ್ ಬದುಕಿರುವಂತ ಒಂದು ಕಾಲದಲ್ಲಿ ಅವನು ಎಷ್ಟು ಮರಣ ಶಾಸನಗಳನ್ನ ಬೇಕಾದ್ರೆ ಅವನು ಮಾಡಬಹುದು. ಆದ್ರೆ ನಿಯಮ ಏನಪ್ಪಾ ಅಂತಂದ್ರೆ ಅವನ ಕೊನೆಯ ವಿಲ್ ಅಂದ್ರೆ ಅವನ ಕೊನೆಯ ಮೃತ್ಯು ಪತ್ರ ಅಥವಾ ಮರಣ ಶಾಸನ ಮಾತ್ರ ಏನಾಗುತ್ತೆ ಅದು ಪ್ರಿವೇಲ್ ಆಗುತ್ತೆ. ಮಿಕ್ಕಂತಹ ಹಿಂದಿನ ವಿಲ್ಗಳೆಲ್ಲ ಏನಾಗುತ್ತೆ ರಿವೋಕ್ ಆಗುತ್ತೆ. ಸೊ ರಿವೋಕೇಶನ್ ಆಫ್ ದಿ ವಿಲ್ ಅಂದ್ರೆ ಏನು ಅಂತೇಳಿ ನಾವು ಸೆಕ್ಷನ್ 70 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಇದೆ, ಅದನ್ನು ಸಹ ನಾವು ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ತದನಂತರದಲ್ಲಿ ಮಾಡೋಣ. ಸೊ ದಿಸ್ ಈಸ್ ದಿ ಡೆಫಿನೇಷನ್ ಆಫ್ ದಿ ವಿಲ್. ನೌ ಲೆಟ್ ಅಸ್ ಡಿಸ್ಕಸ್ ದಿ ಕೆಪಾಸಿಟಿ ಟು ಎಕ್ಸಿಕ್ಯೂಟ್ ದಿ ವಿಲ್. ಕೆಪಾಸಿಟಿ ಏನು, ಒಂದು ವಿಲ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಏನು ಕೆಪಾಸಿಟಿ ಇರಬೇಕು ಅವನಿಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಸೆಕ್ಷನ್ 59 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925, ಸೆಕ್ಷನ್ 59ರಲ್ಲಿ ಏನ್ ಹೇಳ್ತಾರೆ, ಪರ್ಸನ್ ಕೇಪಬಲ್ ಆಫ್ ಮೇಕಿಂಗ್ ವಿಲ್ ಅಂತ ಹೇಳ್ತಾರೆ. ಯಾರ್ ಮಾಡಬಹುದು ವಿಲ್ಸ್ ಅಂತಂದ್ರೆ, ಎವರಿ ಪರ್ಸನ್ ಆಫ್ ಸೌಂಡ್ ಮೈಂಡ್ ನಾಟ್ ಬೀಯಿಂಗ್ ಎ ಮೈನರ್ ಮೇ ಡಿಸ್ಪೋಸ್ ಆಫ್ ಹಿಸ್ ಪ್ರಾಪರ್ಟಿ ಬೈ ವಿಲ್. ಅಂದ್ರೆ ವಿಲ್ ಮಾಡುವಂತಹ ಒಬ್ಬ ವ್ಯಕ್ತಿ ಏನು ಟೂ ಕ್ವಾಲಿಟೀಸ್ ವಿಚ್ ಹಿ ಹ್ಯಾಸ್. The qualities are, the first quality is he should have sound mind. So sound mind andre we have discussed nodi, sound mind nimgellaru contract act odidre nimge gnapaka maadkoli. Section 12 of the Indian contract act alli what is the meaning of sound mind anta heltare. Sound mind andre he should make a rational judgment of his decision. ರ್ಯಾಷನಲ್ ಜಡ್ಜ್ಮೆಂಟ್ ಅಂತಂದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದು ಅದನ್ನ ಯೋಚನೆ ಮಾಡುವಂತ ಶಕ್ತಿ ಯಾವ ವ್ಯಕ್ತಿಗೆ ಇರುತ್ತೆ ಅವನನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಈಸ್ ಮೇಕಿಂಗ್ ಎ ರ್ಯಾಷನಲ್ ಜಡ್ಜ್ಮೆಂಟ್. ರ್ಯಾಷನಲ್ ಅಂದ್ರೆ ವಿವೇಚನಾಯುಕ್ತವಾದಂತಹ ಒಂದು ತೀರ್ಮಾನವನ್ನ ಮಾಡುವಂತಹ ಯಾರು ಒಬ್ಬ ವ್ಯಕ್ತಿ ಇರ್ತಾನಲ್ಲ ಅವನಿಗೆ ರ್ಯಾಷನಲ್ ಜಡ್ಜ್ಮೆಂಟ್ ಅಂತ ನಾವು ಕರಿತೀವಿ. ಈಗ ಉದಾಹರಣೆಗೆ, ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ, ಈಗ ನಡ್ಕೊಂಡು ಹೋಗ್ತಾ ಇರೋಂತ ಸಂದರ್ಭದಲ್ಲಿ ನಮ್ಗೆ ಒಂದು ಗಾಜಿನ ಚೂರು ಕಾಣಿಸುತ್ತೆ ಅಂತ ಇಟ್ಕೊಳ್ಳಿ. ಗಾಜಿನ ಚೂರು ಕಾಣಿಸ್ತಾ ಇದ್ರೆ ಈಗ ಆರ್ಡಿನರಿ ಪ್ರುಡೆಂಟ್ ಮ್ಯಾನ್ ಅಂದ್ರೆ ಒಬ್ಬ ಸಾಮಾನ್ಯ ಬುದ್ಧಿಶಕ್ತಿ ಇರುವಂತಹ ಒಬ್ಬ ಮನುಷ್ಯ ಅಂತಂದ್ರೆ ಒಂದು ಗಾಜಿನ ಚೂರು ಅಥವಾ ಒಂದು ಮುಳ್ಳು ಈ ತರದ ಯಾವ್ದಾದ್ರು ಒಂದನ್ನ ನೋಡಿದ್ರೆ ಏನ್ ಮಾಡ್ತಾನೆ ಅವನು, ಏ ನೋಡಪ್ಪ ಇದು ಚುಚ್ಚಿದ್ರೆ ಬರೇ ಕಾಲಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ, ನಾನು ಅದ್ರ ಮೇಲೆ ಕಾಲಿಟ್ರೆ ನನ್ಗೆ ಅದು ಚುಚ್ಚುತ್ತಪ್ಪ, ಆದ್ರಿಂದ ನಾನು ಅದ್ರ ಮೇಲೆ ಕಾಲಿಡಲ್ಲ, ನಾನು ಪಕ್ಕದಲ್ಲಿ ನಡ್ಕೊಂಡು ಹೋಗ್ತೀನಿ ಅಂತಂದ್ರೆ ಸೊ ಅಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ ಅಂದ್ರೆ ಎ ಪರ್ಸನ್ ವಿತ್ ಆರ್ಡಿನರಿ ಡಿಲಿಜೆನ್ಸ್, ಸಾಮಾನ್ಯವಾದಂತಹ ಜ್ಞಾನ ಅವನಿಗೆ ಇದೆ ಅಂತ. ಈಗ ಇಷ್ಟುದ ಗಾಜಿನ ಚೂರು ಇದ್ರು ಸಹ ಅದೇನ್ ಮಾಡುತ್ತೆ ನೋಡೇ ಬಿಡೋಣ ಅನ್ಬಿಟ್ಟು ನಾನು ಗಾಜಿನ ಚೂರ್ ಮೇಲೆ ಕಾಲು ಇಟ್ಟೇ ಇಡ್ತೀನಿ ಅಂತ ಇಟ್ರೆ ಅವಾಗ ಏನಾಗುತ್ತೆ ಅಂದ್ರೆ ಸೊ ಸಾಮಾನ್ಯವಾಗಿ ನಾವು ಯೋಚನೆ ಮಾಡ್ತೀವಿ ಇವನ್ ಯಾಕೋ ಸ್ವಲ್ಪ ಬುದ್ಧಿಶಕ್ತಿ ಸರಿ ಇಲ್ಲ, ಇವನ್ಗೆ ಸಾಮಾನ್ಯವಾಗಿ ಬುದ್ಧಿ ಸರಿ ಇದ್ದಿದ್ರೆ ಇವನು ಆ ಗಾಜಿನ ಚೂರ್ ಮೇಲೆ ಕಾಲು ಇಡ್ತಾ ಇರ್ಲಿಲ್ಲ. ನೋಡಿ 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 ಅದು ಕಂಡು ಅವ್ನ ಕಾಲಿನಲ್ಲಿ ಇಡ್ತಿರ್ಲಿಲ್ಲ. ಇವನು ಬೇಕೇ ಬೇಕು ಎಲ್ಲರೂ ಹೇಳ್ತಾರೆ ನೋಡಪ್ಪ ಗಾಜಿನ ಚೂರ್ ಮೇಲೆ ಕಾಲಿಡ್ಬೇಡ ಗಾಯ ಆಗುತ್ತೆ ರಕ್ತ ಬರುತ್ತೆ ಅಂತ, ಅಷ್ಟಾದ್ರೂ ಸಹ ನಾನು ಕಾಲಿಟ್ಟೇ ಇರ್ತೀನಿ ಅಂತಂದ್ರೆ ಅವನಿಗೆ ಸೌಂಡ್ ಮೈಂಡ್ ಇಲ್ಲ ಅಂತ ನಾವು ಒಂದು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಾವೇನಂತಂದ್ರೆ ಒಂದು ಮರಣ ಶಾಸನವನ್ನ ಬರೆಯುವಂತಹ ವ್ಯಕ್ತಿಗೆ ಏನ್ ಇರ್ಬೇಕಂದ್ರೆ ಸೌಂಡ್ ಮೈಂಡ್ ಇರಬೇಕು. ಸೊ ಅವನು ಬುದ್ಧಿಮಾಂದ್ಯನಾಗಿರ್ಬಾರ್ದು ಅಥವಾ ಅವನಿಗೆ ಬುದ್ಧಿಶಕ್ತಿ ಅವಾಗ ಹೋಗೋದು ಬರೋದು ಆ ತರದ್ದು ಅವನಿಗೆ ಆಗ್ತಾ ಇರಬಾರ್ದು. ಸೊ ಅವನಿಗೆ ಯಾವಾಗ ಬುದ್ಧಿಶಕ್ತಿ ಚೆನ್ನಾಗಿದೆ, ನಾನ್ ಮಾಡ್ತಾ ಇರೋ ಅಂತ ಕೆಲಸ ಏನು ಕರೆಕ್ಟ್ ಅಥವಾ ನಾನ್ ಮಾಡ್ತಾ ಇರೋದು ತಪ್ಪ ಅಂತ ಯೋಚನೆ ಮಾಡುವಂತ ಶಕ್ತಿ ಇರುವಂತ ಒಬ್ಬ ವ್ಯಕ್ತಿ ಮಾತ್ರ ಏನ್ ಮಾಡ್ಬೋದು ಒಂದು ಮೃತ್ಯು ಪತ್ರವನ್ನ ಮಾಡಬಹುದು. ಎರಡನೇದು ನಾಟ್ ಬೀಯಿಂಗ್ ಎ ಮೈನರ್ ಅಂದ್ರೆ
aprapta vayaska. So a minor cannot execute, he is not authorized to execute the will. So we have already discussed and we have already knew that under section 11 of the Indian Contract Act, the minors agreements are void ab initio. ಏನು ಅಪ್ರಾಪ್ತ ವಯಸ್ಕರ ಕರಾರುಗಳು ವೈಡ್ ಅಭಿನಿಶ್ಯೂ ಆಗುತ್ತೆ. ಅದೇ ರೀತಿ ಇಲ್ಲಿ ಒಬ್ಬ ಮೈನರ್ ಏನಾದರೂ ವಿಲ್ ಬರೆದ್ರೆ ಅದು ಊರ್ಜಿತ ಆಗೋದಿಲ್ಲ. ಸೊ ದೀಸ್ ಟೂ ಕ್ವಾಲಿಟೀಸ್ ಒನ್ ಶುಡ್ ಹ್ಯಾವ್ ಟು ಎಕ್ಸಿಕ್ಯೂಟ್ ದಿ ವಿಲ್. ದಿ ಫಸ್ಟ್ ಒನ್ ಈಸ್ ಈ ಶುಡ್ ಹ್ಯಾವ್ ಅಂದ್ರೆ ಸೌಂಡ್ ಮೈಂಡ್, ಅಂಡ್ ದಿ ಸೆಕೆಂಡ್ ಒನ್ ಈಸ್ ಈ ಶುಡ್ ಅಟೈನ್ ದಿ ಏಜ್ ಆಫ್ ಮೆಜಾರಿಟಿ. ಸೊ ಡಿಸ್ಪೋಸ್ ಆಫ್ ಈಸ್ ಪ್ರಾಪರ್ಟಿ ಬೈ ವಿಲ್. ಅನದರ್ ಇಂಪಾರ್ಟೆಂಟ್ ಎಲಿಮೆಂಟ್ ಈಸ್ ಈ ಶುಡ್ ಹ್ಯಾವ್ ಏನೋ ಟ್ರಾನ್ಸ್ಫರಬಲ್ ಇಂಟ್ರೆಸ್ಟ್. He should have transferable interest while executing the will. So transferable interest irbeka avanige. Transferable interest illa antandre avanu will madodakke sadhya illa. Iga for example iga nam Koteshwar avaru idare athwa nam Basavaraj avaru adhyaksha idare anta itkoli. Iga I am not the owner of his property. So Shri Basavaraj or Koteshwar sir are the owners of their property. So I have no authority to execute the will in respect of their properties. So if I want to execute the will, I have an interest in a property. In respect of that property only I can execute the will, and not in respect of others property. So these are the three elements, so for three characteristics ಫಾರ್ ಎಕ್ಸಿಕ್ಯೂಷನ್ ಆಫ್ ದಿ ವಿಲ್. ಈ ಮೂರು ಗುಣಲಕ್ಷಣಗಳು ಏನಿರ್ಬೇಕಂದ್ರೆ ಅಲ್ಲಿ ವಿಲ್ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಇರಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಇನ್ಸಿಡೆಂಟಲಿ ಐ ವುಡ್ ಲೈಕ್ ಟು ಟಚ್ ಅಪಾನ್, ಸೊ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ದೇರ್ ಇಸ್ ಎ ಪ್ರಾವಿಷನ್ ಫಾರ್ ಎಕ್ಸಿಕ್ಯೂಟಿಂಗ್ ದಿ ವಿಲ್. ಈಗ ನಮ್ಮ ಎಷ್ಟೊಂದು ವಕೀಲ ಮಿತ್ರರು ಇದ್ದಾರೆ, ನಮ್ಮ ಎಷ್ಟೊಂದು ಜನ ಇದು ಬೇರೆ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು. ಇನ್ನೊಂದು ಈಗ ಫಾರ್ ಎಕ್ಸಾಂಪಲ್ ಎ ಹಿಂದೂ, ಐ ವುಡ್ ಲೈಕ್ ಟು ಪೋಸ್ ಎ ಕ್ವಶನ್, ಎ ಹಿಂದೂ who is one of the members of Mitakshara Koparsari property, before the partition by meets and bounds among the other coparsanas in his family, can execute the will in respect of his share in the Koparsari property. Prashne enappa antandre iga navu ond 5 6 jana coparsanas idivi, iga Ravi Kumar irbodu, Basavaraj sir irbodu, Koteshwar irbodu, nama Chikdasappa irbodu, ee tara. ಸೊ ನಾವು ನಾಲ್ಕೈದು ಜನ ನಾವೇನಾಗಿದ್ದೀವಿ, ಸೊ ನಾವು ಕೋಪಾರ್ಟ್ನರ್ಸ್ ಇದ್ದೀವಿ. ನಮ್ಮ ನಾಲ್ಕೈದು ಜನದಲ್ಲಿ ಇನ್ನ ಪಾರ್ಟಿಷನ್ ಆಗಿಲ್ಲ ಅಂದ್ರೆ ಮೀಟ್ಸ್ ಅಂಡ್ ಬೌಂಡ್ಸ್ ಅಲ್ಲಿ, ಸೊ ಪಾರ್ಟಿಷನ್ ನಾವು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಲ್ಲೂ ಮಾಡ್ಕೊಂಡಿಲ್ಲ ಅಥವಾ ಫೈನಲ್ ಡಿಗ್ರಿ ಮುಖಾಂತರ ನಾವು ಒಂದು ಪಾರ್ಟಿಷನ್ ಅನ್ನ ಮಾಡ್ಕೊಂಡಿಲ್ಲ. ಇಂತಹ ಒಂದು ಸಂದರ್ಭದಲ್ಲಿ ನಾನು ನನ್ನ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಗೆ ಸಂಬಂಧಪಟ್ಟಂತೆ ಒಂದು ವಿಲ್ ಅನ್ನ ಮಾಡಬಹುದಾ? ಪ್ರಶ್ನೆ ಯಾರಾದ್ರೂ ಹೇಳ್ಬೋದು? ಒಬ್ರು ಯಾರಾದ್ರೂ ಒಬ್ರು ಅಂದ್ರೆ 30 ಆಫ್ ದಿ ಇಂಡಿಯನ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಮಿತಾಕ್ಷರ ಕೋಪಾರ್ಸ್ನರ್ ಕ್ಯಾನ್ ಎಕ್ಸಿಕ್ಯೂಟ್ ಎ ವಿಲ್ ವಿತ್ ರೆಸ್ಪೆಕ್ಟ್ ಟು ಈಸ್ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇನ್ ದಿ ಕೋಪಾರ್ಸರಿ ಪ್ರಾಪರ್ಟಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಕೆಲವೊಂದು ಅಂದ್ರೆ ಎಷ್ಟೊಂದು ಜನ ಅಡ್ವೊಕೇಟ್ಸ್ ಇದ್ದೀವಿ, ಎಷ್ಟೊಂದು ಜನ ನೀವು ಲಾ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರಿ, ಎಲ್ಲರ ಒಂದು ಮಾಹಿತಿಗೆ ಏನಪ್ಪಾ ಅಂತಂದ್ರೆ ಈವನ್ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಏನಿದೆಯಲ್ಲ ಆ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಅನ್ನು ಸಹ ಸೊ ಒಬ್ಬ ಹಿಂದೂ ಏನ್ ಮಾಡ್ಬೋದು, ಒಂದು ವಿಲ್ ಅನ್ನ ಬರೀಬಹುದು. ಅದೇ ರೀತಿ ಒಬ್ಬ ಮಹಿಳೆ, ಈಗ ಫಾರ್ ಎಕ್ಸಾಂಪಲ್ ಈಗ ಸುಪ್ರೀಂ ಕೋರ್ಟ್ದು ಒಂದು ನಮ್ದು ಲಾಸ್ಟ್ ಟ್ಯೂಸ್ಡೇ ಏನೋ ವಿನೀತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಜಡ್ಮೆಂಟ್ ಬಂದಿದೆ. ಸೊ ಏನಂತಂದ್ರೆ ಸೊ ಪ್ರಕಾಶ್ ವರ್ಸಸ್ ಪುಲಾವತಿ ಒಳಗಡೆ ಹೇಳಿದ್ರು, ಸೊ ಬೋತ್ ಫಾದರ್ ಅಂಡ್ ಡಾಟರ್ ಏನೋ ಶುಡ್ ಬಿ ಅಲೈವ್ ಆಸ್ ಆನ್ 9/9/2005 ಅಂತ ಹೇಳಿದ್ರು, ಇನ್ ಆರ್ಡರ್ ಟು ಕ್ಲೈಮ್ ದಿ ಕೋಪಾಸ್ತರಿ ರೈಟ್ ಅಂತ. ಬಟ್ ಈಗ ದಿ ಪೊಸಿಷನ್ ಈಸ್ ಕ್ಲಾರಿಫೈಡ್ ಬೈ ದಿ ಅಪೆಕ್ಸ್ ಕೋರ್ಟ್ 3 ಜಡ್ಜಸ್ ಬೆಂಚ್. ಏನಂತಂದ್ರೆ ಸೊ ಏನೋ ತಂದೆ ಬದುಕಿರ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ಸೊ ಡಾಟರು ಸಹ ಕೋಪಾಸ್ತರು. ಈಗ ನನ್ನ ಪ್ರಶ್ನೆ, ಎ ಡಾಟರ್, ಸೊ ಈಗ ಅವರು ಆಯಮ್ಮನು ಸಹ ಒಬ್ರು ಕೋಪಾಸ್ತರ್ ಆಗಿದ್ದಾರೆ ಈಗ ಡಾಟರ್, ಆಯ್ತಾ? ಈಗ ಅವರು ಕೋಪಾಸ್ತರ್ ಆಗಿರೋದ್ರಿಂದ ಕ್ಯಾನ್ ಎ ಡಾಟರ್ ಬಿಫೋರ್ ದಿ ಪಾರ್ಟಿಷನ್ ಇನ್ ದಿ ಜಾಯಿಂಟ್ ಫ್ಯಾಮಿಲಿ, ಸೊ ಗವರ್ನ್ ಬೈ ದಿ ಮಿತಾಕ್ಷರ ಕೋಪಾಸ್ತರಿ, ಕ್ಯಾನ್ ಶೀ ಎಕ್ಸಿಕ್ಯೂಟ್ ದಿ ವಿಲ್ ಅನ್ನೋ ಒಂದು ಪ್ರಶ್ನೆ ಇದೆ. ಸೊ ಈಗ ಒಬ್ಬ ಗಂಡಸು ಮೇಲೆ ಯಾವ ರೀತಿ ಸೆಕ್ಷನ್ 30 ಆಫ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ವಿಲ್ ಮಾಡಬಹುದೋ ಅದೇ ರೀತಿ ಒಬ್ಬಳು ಹೆಣ್ಣು ಮಗಳು ಇನ್ನ ವಿವಾಹ ಆಗೋದಕ್ಕಿಂತ ಮುಂಚಿತವಾಗಿನೆ ಅವರು ಏನ್ ಮಾಡ್ಬೋದು, ಅವರ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಮಾತ್ರ ಅವ್ರೇನ್ ಮಾಡ್ಬೋದು, ವಿಲ್ ಅನ್ನ ಬರಿಬಹುದು.
ಸೊ ಅಂದ್ರೆ ಈಗ ಇಷ್ಟೇ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡೋದೇನಂತಂದ್ರೆ, ಸೊ ಟ್ರಾನ್ಸ್ಫರಬಲ್ ಇಂಟ್ರೆಸ್ಟ್ ಇರಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ನಿಮ್ಗೆ ಕೋರ್ಟ್ಗಳಲ್ಲಿ ಅಥವಾ ಎಲ್ಲಾರು ಫ್ರೆಂಡ್ಸ್ ಗಳು ಈಗ ವಿಲ್ ಬರ್ದಿದ್ದಾರೆ ಅಂತ, ಈಗ ಫಾರ್ ಎಕ್ಸಾಂಪಲ್ ರವಿಕುಮಾರ್ ಅಂತ ತಗೊಳ್ಳಿ, ರವಿಕುಮಾರ್ ಇಸ್ ಒನ್ ಆಫ್ ದಿ ಕೋಪಾಸ್ಟರ್ಸ್, ನನ್ಗಿನ್ನ ಮಡಿವಾಳ ಮಲ್ಲಿಕಾರ್ಜುನ್ ಮಡಿವಾಳ ಇರ್ಬೋದು, ಬಸವರಾಜ್ ಸರ್ ಇರ್ಬೋದು, ಕೋಟೇಶ್ವರ್ ಸರ್ ಎಲ್ಲರೂ ಕೋಪಾಸ್ನರ್, ಚಿಕ್ಕದಾಸಪ್ಪ ಇವರೆಲ್ಲರೂ ಕೋಪಾಸ್ನರ್ಸ್. ಬಟ್ ಪಾರ್ಟಿಷನ್ ಆಗಿಲ್ಲ, ನಮ್ಮ 5 ಜನ ನಡೆದ್ರೆ ಪಾರ್ಟಿಷನ್ ಆಗಿಲ್ಲ. ಬಟ್ ಪಾರ್ಟಿಷನ್ ಆಗೋದ್ಕಿಂತ ಮುಂಚಿತವಾಗಿನೂ ಸಹ ನಾನು ವಿಲ್ ಮಾಡ್ಬೋದಾ ಅಂತಂದ್ರೆ, ಎಸ್ ನಾನು ವಿಲ್ ಅನ್ನ ಮಾಡ್ಬೋದು. ನನ್ನ ಒಂದು ನಂದು ಏನ್ ಶೇರ್ ಇದೆಯಲ್ಲ ಪ್ರಾಪರ್ಟಿಲಿ, ಅಷ್ಟು ಶೇರ್ಗೆ ಸಂಬಂಧಪಟ್ಟಂತೆ ನಾನು ಪಾರ್ಟಿಷನ್ ಮಾಡ್ಬೋದು. ಈಗ ಟೇಕ್ ಫಾರ್ ಎಕ್ಸಾಂಪಲ್, ನಮ್ಮ ಇಷ್ಟು ಜನಕ್ಕೂ ನಮ್ಮ ಒಬ್ರು ಸಿಸ್ಟರ್ ಇದೆ ಸುಮಲತ, ಸೊ ಅವರು ಒಬ್ರು ಸಿಸ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಅವರು ಸಹ ಕೋಪಾಸ್ನರ್ ಆದ್ರು ಈಗ, ಸೊ ಶಿ ಕೆನ್ ಆಲ್ಸೋ ಎಕ್ಸಿಕ್ಯೂಟ್ ವಿಲ್ ಇನ್ ರೆಸ್ಪೆಕ್ಟ್ ಆಫ್ ಅರ್ ಇನ್ ಅರ್ ಅನ್ಡಿವೈಡೆಡ್ ಇಂಟ್ರೆಸ್ಟ್. ಅಂದ್ರೆ ಅವ್ರಿಗೆ ಏನ್ ಅನ್ಡಿವೈಡೆಡ್ ಇಂಟ್ರೆಸ್ಟ್ ಇದೆಯಲ್ಲ, ಆ ಇಂಟ್ರೆಸ್ಟ್ ಸಂಬಂಧಪಟ್ಟಂತೆ ಅವರು ಸಹ ಒಂದು ವಿಲ್ ಅನ್ನ ಮಾಡಬಹುದು. ಸೊ ಇದನ್ನ ನಿಮ್ಗೆ ನಮ್ಗೆ ಎಲ್ಲಿ ಹೇಳ್ತಾರೆ ಅಂತಂದ್ರೆ, ಸೆಕ್ಷನ್ 6 ಕ್ಲಾಸ್ 2 ಆಫ್ ಹಿಂದೂ ಸಬ್ಸೆಷನ್ ಆಕ್ಟ್ 2005 ಅಲ್ಲಿ ಹೇಳ್ತಾರೆ, ಅಥವಾ ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ ಬಂದ್ರೆ ಸೆಕ್ಷನ್ 6B ಒಳಗಡೆ ಹೇಳ್ತಾರೆ. ಸೊ ಇದು ಕರ್ನಾಟಕ ಅಮೆಂಡ್ಮೆಂಟ್ ಆಕ್ಟ್ 1990, ಸೊ 37-94 ಜಾರಿಗೆ ಬಂದಂತಹ ಕಾನೂನಲ್ಲಿ 6B ಅಂತ ಹೇಳ್ತಾರೆ. ಅಲ್ಲಿ ಒಬ್ರು ಹೆಣ್ಮಗಳು ಸೊ ಅವಳ ಶೇರ್ಗೆ ಸಂಬಂಧಪಟ್ಟಂತೆ ವಿಲ್ ಮಾಡಬಹುದು. ಸೊ ಅದೇ ರೀತಿ ಅದೇ ಕಾನೂನು ಗಂಡಸು ಮಾಡಬಹುದು ಅಂತಾಗಿತ್ತು, ಅದೇ ರೀತಿ ಈಗ ಸೆಕ್ಷನ್ 6 ಕ್ಲಾಸ್ 2 ಕೆಳಗಡೆ ಒಬ್ರು ಹೆಣ್ಮಗಳು ಸಹ ಅವರ ಅನ್ಡಿವೈಡೆಡ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ವಿಲ್ ಅನ್ನ ಮಾಡಬಹುದು ಅನ್ನೋ ಒಂದು ಒಂದು ಅಧಿಕಾರವನ್ನ ಈ ಒಂದು ಕಾನೂನು ಕೊಟ್ಟಿದೆ. ಸೊ ದಿಸ್ ಪೊಸಿಷನ್ ಒನ್ ಶುಡ್ ರಿಮೆಂಬರ್, ಅನ್ಡಿವೈಡೆಡ್ ಇಂಟ್ರೆಸ್ಟ್ ಅನ್ನು ಸಹ ನಾವು ಸೆಕ್ಷನ್ 30 ಆಫ್ ದಿ ಹಿಂದೂ ಸಬ್ಸೆಷನ್ ಆಕ್ಟ್ ಅಲ್ಲಿ ನಾವು ಮಾಡಬಹುದು. ಎಸ್, ಈಗ ಲೆಟ್ ಅಸ್ ಡಿಸ್ಕಸ್ ಟೈಪ್ಸ್ ಆಫ್ ವಿಲ್ಸ್, ವಿಲ್ಸ್ ಅಲ್ಲಿ ಎಷ್ಟು ವಿಧಗಳಿದೆ ಅನ್ನೋ ಬಗ್ಗೆ ನಾವು ಒಂದು ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡು ನೆಕ್ಸ್ಟ್ ಒಂದು ಪ್ರೂಫ್ ಆಫ್ ವಿಲ್ಸ್ ಗೆ ನಾವು ಹೋಗೋಣ. ನೋಡಿ, ವಿಲ್ ಅಲ್ಲಿ ಬೇರೆ ಬೇರೆ ತರ ಎಲ್ಲ ಟೈಪ್ಸ್ ಇದೆ. ಅದರೊಳಗಡೆ ನೋಡಿದ್ರೆ ನಮ್ಗೆ ಎರಡು ರೀತಿಯಾದಂತಹ ಪ್ರಮುಖ ವಿಧಗಳನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಒಂದು ಪ್ರಿವಿಲೇಜ್ಡ್ ವಿಲ್ಸ್, ಅಂಡ್ ಸೆಕೆಂಡ್ ಒನ್ ಈಸ್ ಅನ್ಪ್ರಿವಿಲೇಜ್ಡ್ ವಿಲ್ಸ್. ಮೊದಲನೇದು ಪ್ರಿವಿಲೇಜ್ಡ್ ವಿಲ್ಸ್, ಎರಡನೇದು ಅನ್ಪ್ರಿವಿಲೇಜ್ಡ್ ವಿಲ್ಸ್. ಈಗ ನಿಮ್ಗೆ ಎಲ್ಲರಿಗೂ ಪ್ರಶ್ನೆ ಬರ್ಬೋದು ಏನಂತಂದ್ರೆ, ಯಾರಪ್ಪ ಇದು ಪ್ರಿವಿಲೇಜ್ಡ್ ವಿಲ್ಸ್ ಯಾರು ಮಾಡಬಹುದು, ಅನ್ಪ್ರಿವಿಲೇಜ್ಡ್ ವಿಲ್ಸ್ ಯಾರು ಮಾಡಬಹುದು ಅನ್ನೋ ಒಂದು ಪ್ರಶ್ನೆಯನ್ನ ನಮ್ಗೆ ಬರಬಹುದು. ಈಗ ಪ್ರಿವಿಲೇಜ್ಡ್ ವಿಲ್ಸ್ ಅಂತಂದ್ರೆ, ಪ್ರಿವಿಲೇಜ್ ಪದ ನೋಡಿ, ಪ್ರಿವಿಲೇಜ್ ಅಂದ್ರೆ ವಿಶೇಷ ಸ್ಥಾನಮಾನವನ್ನ ಹೊಂದಿರುವಂತಹ ವ್ಯಕ್ತಿಗಳು ಮಾಡುವಂತಹ ವಿಲ್ಗಳನ್ನ ನಾವು ಪ್ರಿವಿಲೇಜ್ಡ್ ವಿಲ್ ಅಂತ ಕರಿತೀವಿ ಅವ್ರಿಗೆ. ಸೊ ದಿ ಲಾ ಹ್ಯಾಸ್ ಕನ್ಫರ್ಡ್ ವಿತ್ ಸರ್ಟನ್ ಪ್ರಿವಿಲೇಜಸ್ ಫಾರ್ ರೆಸ್ಟ್ ಆಫ್ ದಿ ಸಿಟಿಸನ್ಸ್ ಆಫ್ ದಿಸ್ ಕಂಟ್ರಿ, ದಿ ಲಾ ಹ್ಯಾಸ್ ನಾಟ್ ಕನ್ಫರ್ಡ್ ವಿತ್ ದಿ ಪ್ರಿವಿಲೇಜಸ್, ದೇ ಕ್ಯಾನ್ ಎಕ್ಸಿಕ್ಯೂಟ್ ದಿ ವಿಲ್ ಅನ್ಪ್ರಿವಿಲೇಜ್. ಸೊ ದೇ ಆರ್ ಅನ್ಪ್ರಿವಿಲೇಜ್ಡ್ ಕ್ಲಾಸ್. They can execute will as per the law of unprivileged wills. Certain class of persons are conferred with certain privileges. They can execute only the privileged will. ಈಗ ಈ ಪ್ರಿವಿಲೇಜ್ಡ್ ವಿಲ್ ಅನ್ನ ಯಾರು ಮಾಡಬಹುದು ಅಂತಂದ್ರೆ, ಪ್ಲೀಸ್ ಸೆಕ್ಷನ್ 65 ಆಫ್ ದಿ ಇಂಡಿಯನ್ ಸಬ್ಸೆಷನ್ ಆಕ್ಟ್ ಗೆ ಬನ್ನಿ. ಸೆಕ್ಷನ್ 65, ಸೆಕ್ಷನ್ 65 ಮತ್ತು ಸೆಕ್ಷನ್ 66 ಅಲ್ಲಿ ಏನ್ ಹೇಳ್ತಾರೆ, ಪ್ರಿವಿಲೇಜ್ಡ್ ವಿಲ್ ಮಾಡಬಹುದು. ಯಾರು ಮಾಡಬಹುದು ಪ್ರಿವಿಲೇಜ್ಡ್ ವಿಲ್ ಅಂದ್ರೆ, ನೋಡಿ, ಎನಿ ಸೋಲ್ಜರ್ ಬೀಯಿಂಗ್ ಎಂಪ್ಲಾಯ್ಡ್ ಇನ್ ಆನ್ ಎಕ್ಸ್ಪಿಡಿಷನ್ ಆರ್ ಎಂಗೇಜ್ಡ್ ಇನ್ ಆಕ್ಚುಯಲ್ ವಾರ್ಫೇರ್ ಆರ್ ಆನ್ ಏರ್ಮೆನ್ ಸೋ ಎಂಪ್ಲಾಯ್ಡ್ ಆರ್ ಎಂಗೇಜ್ಡ್ ಆರ್ ಎನಿ ಮ್ಯಾರಿನರ್ ಬೀಯಿಂಗ್ ಅಟ್ ಸಿ ಮೇ ಇಫ್ ಹಿ ಹ್ಯಾಸ್ ಕಂಪ್ಲೀಟೆಡ್ ದಿ ಏಜ್ ಆಫ್ 18 ಇಯರ್ಸ್ ಡಿಸ್ಪೋಸ್ ಆಫ್ ಹಿಸ್ ಪ್ರಾಪರ್ಟಿ ಬೈ ಎ ವಿಲ್ ಮೇಡ್ ಇನ್ ದಿ ಮ್ಯಾನರ್ ಪ್ರೊವೈಡೆಡ್ ಇನ್ ಸೆಕ್ಷನ್ 66. ಸಚ್ ವಿಲ್ಸ್ ಆರ್ ಕಾಲ್ಡ್ ಪ್ರಿವಿಲೇಜ್ಡ್ ವಿಲ್ಸ್. ನೋಡಿ, ಯಾರು ಪ್ರಿವಿಲೇಜ್ಡ್ ಅಂದ್ರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಕೋರ್ಟ್ಗಳಲ್ಲಿ ಏನು ವಿಲ್ಗಳನ್ನ ನಾವೆಲ್ಲ ನ್ಯಾಯಾಧೀಶ ಆಗಿ ನಾವು ನೋಡ್ತಾ ಇದೀವಿ, ವಕೀಲರಾಗಿ ನೀವು ಏನೋ ವಿಲ್ಸ್ ನ ಪ್ರೂವ್ ಮಾಡಬೇಕು ಅಂತ ಎವಿಡೆನ್ಸ್ ಎಲ್ಲ ಲೀಡ್ ಮಾಡ್ತಿದ್ರಲ್ಲ, 99% 99% ನಾವು ಎಲ್ಲ ಮಾಡ್ತಾ ಇರೋ ಅಂತ ಎಲ್ಲ ಅನ್ಪ್ರಿವಿಲೇಜ್ಡ್ ವಿಲ್ಸ್, ಪ್ರಿವಿಲೇಜ್ಡ್ ವಿಲ್ಸ್ ಅಲ್ಲ, ಅನ್ಪ್ರಿವಿಲೇಜ್ಡ್ ವಿಲ್ಸ್. ಅದಕ್ಕೆ ಬರ್ತೀನಿ. ಪ್ರಿವಿಲೇಜ್ಡ್ ವಿಲ್ ಅಂದ್ರೆ ಯಾರು ಸೈನ್ಯದಲ್ಲಿ ಕೆಲಸ ಮಾಡ್ತಾರೆ, ಅದು ವಾಯುದಳ ಆಗಿರ್ಬೋದು, ನೌಕಾದಳ ಆಗಿರ್ಬೋದು, ಅಥವಾ ಒಂದು ಸೈನ್ಯ ಭೂ ಸೈನ್ಯ ಆಗಿರ್ಬೋದು, ಅಲ್ಲಿ ಯಾರು ಕೆಲಸ ಮಾಡ್ತಾರಲ್ಲ ಅಂತಹ ಸೈನಿಕರು ಮಾಡುವಂತಹ
ಮರಣ ಶಾಸನಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರಿವಿಲೇಜ್ಡ್ ವಿಲ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅವರಿಗೆ ಕೆಲವೊಂದು ಪ್ರಿವಿಲೇಜಸ್ ಇದೆ, ಕೆಲವೊಂದು ಸ್ಥಾನಮಾನ ಇದೆ. ನೀವು ಪ್ರಶ್ನೆ ಕೇಳ್ಬೋದು ನನಗೆ, ಯಾಕೆ ಸರ್ ಸೈನಿಕರಿಗೆ ಒಂದು ಸ್ಥಾನಮಾನ ಕೊಡ್ತೀರಾ, ಒಬ್ಬ ಬೇರೆ ಸಾಮಾನ್ಯ ಜನಗಳಿಗೆ ಒಂದು ಅನ್ಪ್ರಿವಿಲೇಜ್ಡ್ ಅವ್ರಿಗೆ ಆ ಸ್ಥಾನಮಾನ ಯಾಕಿಲ್ಲ, ಯಾಕೆ ಈ ವಿಶೇಷ ಸ್ಥಾನಮಾನವನ್ನು ಸೈನಿಕರಿಗೆ, ಭೂದಳ ಇರ್ಬೋದು ನೌಕಾದಳ ಇರ್ಬೋದು ವಾಯುದಳದಲ್ಲಿ ಕೆಲಸ ಮಾಡ್ತಿರೋ ಅಂತವ್ರಿಗೆ ಯಾಕೆ ಆ ವಿಶೇಷ ಸ್ಥಾನಮಾನ ಕೊಡ್ತೀರಿ ಅಂತಂದ್ರೆ, ಅದಕ್ಕೆ ಉತ್ತರ ಸೆಕ್ಷನ್ 66 ಆಫ್ ದಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಅಲ್ಲಿ ಉತ್ತರ ಹೇಳ್ತಾರೆ ಏನಂತ, ಮೋಡ್ ಆಫ್ ಮೇಕಿಂಗ್ ಅಂಡ್ ರೂಲ್ಸ್ ಫಾರ್ ಎಕ್ಸಿಕ್ಯೂಟಿಂಗ್ ಅ ಪ್ರಿವಿಲೇಜ್ಡ್ ವಿಲ್ಸ್. ಯಾಕೆ, ಈಗ ಉದಾಹರಣೆಗೆ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಯುದ್ಧ ಕಳಿಸ್ತಾರೆ, ಅವನು ನೌಕಾದಳದಲ್ಲ ಅಥವಾ ವಾಯುದಳದಲ್ಲ ಭೂಸೈನ್ಯದಲ್ಲ ಕೆಲಸ ಮಾಡ್ತಿದ್ದಾರೆ, ಅವನು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಅವನಿಗೆ ಪೋಸ್ಟ್ ಮಾಡ್ತಾರೆ, ಹೋಗಪ್ಪ ನಿನ್ನಲ್ಲಿ ನಿನ್ ಸೈನ್ಯ ನಿನ್ ಬಾರ್ಡರ್ ಕಾಯಿ ಅಂತ ಕಳಿಸ್ತಾರೆ. ಈಗ ನಮ್ಗೆಲ್ಲರಿಗೂ ಗೊತ್ತಿದೆ ಜಮ್ಮು ಕಾಶ್ಮೀರ ಆಗಿರ್ಬೋದು ಅದು ಬಾರ್ಡರ್ ಏರಿಯಾದಲ್ಲಿ ಚೀನಾ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಯಾವ್ದೋ ನೇಪಾಳ ಆಗಿರ್ಬೋದು, ಈ ಬಾರ್ಡರ್ ಗಳಲ್ಲಿ ಸಮಸ್ಯೆಗಳು ಇದ್ದೇ ಇರ್ತದೆ. ಸೊ ಬೇರೆ ಅಪ್ರಚೋದಿತ ದಾಳಿ ನಡೀತಾ ಇರ್ತದೆ, ಇವರು ಅಲ್ಲಿ ದಾಳಿಗಳನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಈಗ ಅಂತ ಸಂದರ್ಭದಲ್ಲಿ ಈಗ ನೋಡಿ ಡಿಫ್ರೆನ್ಸ್ ಬಿಟ್ವೀನ್ ಏನಂದ್ರೆ ಪ್ರಿವಿಲೇಜ್ಡ್ ವಿಲ್ ಮಾಡ್ಬೇಕು ಅಂತಂದ್ರೆ ಸ್ಟ್ರಿಕ್ಟ್ ರೂಲ್ಸ್ ಆಫ್ ಏನಂದ್ರೆ ಅಟೆಸ್ಟೇಷನ್ ಅಂದ್ರೆ ಸಾಕ್ಷಿಗಳ ಸಹಿ ಈ ತರದ್ದು ಸ್ಟ್ರಿಕ್ಟ್ ಆಗಿ ಬೇಕಾಗಿರಲ್ಲ. ಫಾರ್ ಎಕ್ಸಾಂಪಲ್ ಬಾರ್ಡರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಎಕ್ಸ್ ಮತ್ತೆ ವೈ ಇಬ್ರನ್ನ ಒಂದು ಪ್ಲೇಸ್ ಗೆ ಡೆಪ್ಯೂಟ್ ಮಾಡಿರ್ತಾರೆ, ನೋಡ್ರಪ್ಪ ನೀವು ಈ ಸ್ಥಳದಲ್ಲಿ ಈ ಚೌಕಿ ಒಳಗಡೆ ನೀವು ಇಬ್ರು ಇವತ್ತು ರಾತ್ರಿ ಕರ್ತವ್ಯ ನಿರ್ವಹಿಸ್ಬೇಕು. ಆಯ್ತು, ಇಬ್ರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಈಗ ಅಪ್ರಚೋದಿತವಾಗಿ ಒಂದು ದಾಳಿ ಆಗತ್ತೆ ಆ ಒಂದು ಏನು ಔಟ್ ಪೋಸ್ಟ್ ಮೇಲೆ, ಒಂದು ಅಪ್ರೋಚ್ ಇದ್ದು ಅಲ್ಲೆಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇರ್ತಾರಲ್ಲ, ಒಂದು ಅಪ್ರಚೋದಿತವಾದಂತ ಒಂದು ದಾಳಿ ನಡೆಸ್ತಾ ಇರೋ ಸಂದರ್ಭದಲ್ಲಿ ಎಕ್ಸ್ ಮತ್ತೆ ವೈ ಇಬ್ರು ಇರ್ತಾರೆ. ಎಕ್ಸ್ ಹೇಳ್ತಾರೆ, ನೋಡಪ್ಪ ನನ್ಗೆ ಯಾಕೋ ಇವತ್ತು ಭಯ ಆಗ್ತಾ ಇದೆ, ನನಗೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆದ್ರೂ ನನ್ನ ದೇಶಕ್ಕೆ ನಾನು ಸೇವೆ ಸಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸೈನಿಕ ಬಂದು ಸೇರ್ಕೊಂಡ್ಬಿಟ್ಟಿದ್ದೀನಿ, ನಾನು ಸತ್ ನಂತರ ನನ್ನ ಆಸ್ತಿ ಇಂತಿಂತವ್ರಿಗೆ ಹೋಗ್ಬೇಕು ಕಣಯ್ಯ, ನಾನು ಒಂದು ವಿಲ್ ಮಾಡ್ಬೇಕು ಅಂತ ಹೇಳ್ತಾನೆ. ಅವನು ವಿಲ್ ಮಾಡ್ಬೇಕು ಅಂತಂದ್ರೆ ನೀವು ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಕೊಡ್ಬೇಕು. ಸಾಮಾನ್ಯವಾಗಿ ಅನ್ಪ್ರಿವಿಲೇಜ್ಡ್ ವಿಲ್ ಮಾಡ್ಬೇಕು ಅಂದ್ರೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್, ಅಲ್ಲಿ ಇರೋದು ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಚಳಿಗಾಲದಲ್ಲಿ ಅವ್ರ ಇಬ್ರು ಬಿಟ್ರೆ ಬೇರೆ ಯಾರು ಇಲ್ಲ. ಅಂತ ಸಂದರ್ಭದಲ್ಲಿ ನೀವಿಬ್ರು ಅಟೆಸ್ಟಿಂಗ್ ವಿಟ್ನೆಸ್ ನ ನೀವು ಕರ್ಕೊಂಡ್ಬಂದು ಅವ್ರ ಸಮಕ್ಷಮದಲ್ಲಿ ನೀವು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನೀವು ವಿಲ್ ಮಾಡ್ಕೊಂಡು ಕುತ್ಕೊಂಡ್ರೆ ಅವಾಗ ಅವ್ನು ವಿಲ್ ಮಾಡಕ್ ಸಾಧ್ಯನೇ ಇಲ್ಲ, ಅವನ ಅವತ್ತು ರಾತ್ರಿನೇ ಸತ್ತೋಗ್ಬೋದು ಆ ಒಂದು ಗುಂಡಿನ ದಾಳಿಯಲ್ಲಿ. ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಪ್ರಿವಿಲೇಜಸ್ ಕೊಟ್ಟಿದ್ದಾರೆ, ಅಂದ್ರೆ ವಿಶೇಷವಾಗಿರುವಂತ ಒಂದು ಸ್ಥಾನಮಾನವನ್ನ ಕೊಟ್ಟಿದ್ದಾರೆ. ಅಂತಹ ಸೈನಿಕರು ಏನ್ ಮಾಡ್ಬೋದು, ಈ ರೂಲ್ಸ್ ನೆಲ್ಲ ಏನ್ ಮಾಡಂಗಿಲ್ಲ, ಇಬ್ರು ಸಾಕ್ಷಿದಾರರು ಇರ್ಬೇಕು, ನಾವು ನೆಕ್ಸ್ಟ್ ಅದನ್ನ ಡಿಸ್ಕಸ್ ಮಾಡೋಣ. ಸೊ ಔಟ್ ಟು ಪ್ರೂವ್ ದಿ ವಿಲ್, ಅಟೆಸ್ಟಿಂಗ್ ವಿಟ್ನೆಸ್ ಅಂದ್ರೆ ಯಾರು, ಅದರ ಉದ್ದೇಶ ಏನು, ಅದನ್ನೆಲ್ಲ ನಾವು ಅಷ್ಟೆಲ್ಲ ಸ್ಟ್ರಿಕ್ಟ್ ಆಗಿ ನೋಡಕ್ಕಾಗಲ್ಲ. ಅದಕ್ಕೆ ಇಲ್ಲೇನ್ ಮಾಡ್ತಾರೆ, ಅಂತಹ ಒಬ್ಬ ಸೈನಿಕ ಒಬ್ಬ ಒಂದ್ ವಿಲ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾರೆ, ದಿ ಎಕ್ಸಿಕ್ಯೂಷನ್ ಆಫ್ ಪ್ರಿವಿಲೇಜ್ಡ್ ವಿಲ್ಸ್ ಶಾಲ್ ಬಿ ಗವರ್ನ್ ಬೈ ದಿ ಫಾಲೋಯಿಂಗ್ ರೂಲ್ಸ್. ಸೊ ಇಲ್ಲಿ ಹೆಚ್ ಎ ಇಂದ ಸೆಕ್ಷನ್ 66 ಅಲ್ಲಿ ಎ ಇಂದ ಹೆಚ್ಚುವರೆಗೂ ರೂಲ್ಸ್ ಕೊಟ್ಟಿದ್ದಾರೆ. ಒಂದು ಎರಡು ರೂಲ್ಸ್ ನ ನಾವು ತಿಳ್ಕೊಳ್ಳೋಣ. ದಿ ವಿಲ್ ಮೇ ಬಿ ರಿಟನ್ ಓನ್ಲಿ ಬೈ ದಿ ಟೆಸ್ಟೇಟರ್ ವಿತ್ ಇಸ್ ಓನ್ ಹ್ಯಾಂಡ್, ಇನ್ ಸಚ್ ಕೇಸ್ ಇಟ್ ನೀಡ್ ನಾಟ್ ಬಿ ಸೈನ್ಡ್ ಆರ್ ಅಟೆಸ್ಟೆಡ್. ನನ್ಗೆ ಗುಂಡೇಟ್ ಬಿದ್ದಿದೆ ಸೈನ್ಯದಲ್ಲಿ, ಒಂದ್ ಕಡೆ ಗುಂಡೇಟ್ ಬಿದ್ದಿದೆ, ಪ್ರಾಣ ಇದೆ ನನಗೆ, ಜಾಬ್ ಅಲ್ಲಿ ಒಂದ್ ಚೀಟಿ ಇದೆ ನನ್ನ ಹತ್ರ, ಒಂದೇ ಒಂದ್ ಸ್ಲಿಪ್ ಇದೆ, ಒಂದ್ ಶೀಟ್ ಇದೆ, ನಾನೇನ್ ಮಾಡ್ತೀನಿ ಗೊತ್ತಾ, ನಾನು ಸತ್ತ ನಂತರ ನನ್ನ ಎಲ್ಲ ಆಸ್ತಿಗಳು ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಹೋಗತಕ್ಕದ್ದು, ಅಥವಾ ನನಗೆ ಹೆಂಡತಿ ಇಲ್ಲ ಮಕ್ಕಳಿಲ್ಲ, ಆಯ್ತಾ, ಈಗ ನನಗೆ ನಮ್ಮ ಯಾರೋ ಒಬ್ರು ಕಸಿನ್ ಅವರು ನನ್ನ ತುಂಬಾ ಚೆನ್ನಾಗಿ ಸಾಕಿರ್ತಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಅವಾಗ ನಾನೇನ್ ಮಾಡ್ಬೋದು, ಸೈನ್ಯದಲ್ಲಿ ಒಂದ್ ಕಡೆ ಗುಂಡೇಟ್ ಬಿದ್ದಿದೆ ಇನ್ನೂ ಸತ್ತೋಗಿಲ್ಲ, ಸಾಕ್ಷಿದಾರರಿಲ್ಲ, ನಾನು ಒಂದ್ ಚೀಟಿ ತಗೊಂಡು ನಾನು ಸತ್ತ ನಂತರ ನನ್ನ ಸ್ವ ಹಸ್ತಾಕ್ಷರದಿಂದ ಬರೆಯೋ ಶಕ್ತಿ ಇದೆ, ನಾನು ಸತ್ತ ನಂತರ ನನ್ನ ಎಲ್ಲ ಸಮಸ್ತ ಆಸ್ತಿಗಳು ನನ್ನ ಚಿಕ್ಕಪ್ಪನ ಮಗನಾದ ಅಥವಾ ನನ್ನ ಚಿಕ್ಕಪ್ಪನ ಮಗಳಾದ ಸೌಮ್ಯರವರಿಗೆ ಹೋಗತಕ್ಕದ್ದು ಅಂತ ಬರೀತೀನಿ, ಸೈನ್ ಹಾಕಿದ್ರು ಸತ್ತೋಗ್ತೀನಿ. ಸೊ ಅವಾಗ ಸ್ಟ್ರಿಕ್ಟ್ ಆಗಿ ಓ ಕೋರ್ಟ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪನ ಮಗಳು ಇಟ್ಕೊಂಡ್ ಬರ್ತಾಳೆ, ನೋಡಿ ಸ್ವಾಮಿ ನಮ್ಮ ದೊಡ್ಡಪ್ಪನ ಮಗ ನನ್ನ ಪರವಾಗಿ ವಿಲ್ ಬರ್ದಿದ್ದಾರೆ ನೋಡಿ ಇದೇ ವಿಲ್ಲು ಅಂತ, ಅವಾಗ ಅಡ್ವೊಕೇಟ್ಸ್ ಅಥವಾ ಯಾರಾದ್ರೂ ಒಬ್ರು ನೋಡಿ ಸ್ವಾಮಿ ಈ ವಿಲ್ಗೆ ಏನು ಈ ವಿಲ್ಗೆ ಏನಾಗಿಲ್ಲ, ಸೊ ಅವರು ಸೈನ್ ಹಾಕಿಲ್ಲ, ಯಾರೋ ಆ ವಿಲ್ ಬರೆದಂತವ್ರು ಸೈನ್ ಹಾಕಿಲ್ಲ, ಜೊತೆಗೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಯಾರೋ ಸಾಕ್ಷಿದಾರರು ಸೈನ್ ಹಾಕಿಲ್ಲ, ಆದ್ರಿಂದ ಈ ವಿಲ್ಗೆ ಯಾವುದೇ ರೀತಿಯಾದಂತಹ ಒಂದು ಮನ್ನಣೆಯನ್ನ ಕೊಡಬೇಡಿ ಅಂತ ಹೇಳಿದ್ರೆ ಕಾನೂನು ಹೇಳುತ್ತೆ ದಿಸ್ ಈಸ್ ಎ ಪ್ರಿವಿಲೇಜ್ಡ್ ವಿಲ್, ಅವ್ರಿಗೆ ವಿಶೇಷ ಸ್ಥಾನಮಾನವನ್ನ ಕೊಟ್ಟಂತ ವಿಲ್ ಇದಾಗಿತ್ತು, ಆದ್ರಿಂದ
ಅವನ್ ವಿಲ್ ಬರ್ದಂತವನು ಅವನೇ ಸ್ವಹಸ್ತಾಕ್ಷರದಿಂದ ಬರ್ದಿರೋದ್ರಿಂದ ಸೊ ಏನೋ ಒಂದು ಸೈನ್ ಹಾಕುವಂತ ಅವಶ್ಯಕತೆನೂ ಇಲ್ಲ, ಜೊತೆಗೆ ಇಬ್ರು ಸಾಕ್ಷಿದಾರರು ಅದಕ್ಕೆ ಸೈನ್ ಹಾಕುವಂತ ಅವಶ್ಯಕತೆ ಇಲ್ಲ ಅಂತ ನಾವು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ. ಅಥವಾ ಇನ್ನೊಂದು ಏನೋ, ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ ಯಾರಿಗೆ, ನಮ್ಮ ಬಸವರಾಜ ಸರ್ಗೆ, ನೋಡಿ ಸರ್ ನಾನು ಯಾಕೋ ಗುಂಡೇಟ್ ಬಿದ್ಬಿಟ್ಟಿದೆ, ದಯವಿಟ್ಟು ನನ್ನ ಆಸ್ತಿಗಳು ಈ ರೀತಿ ಎಲ್ಲ ಹೋಗ್ಬೇಕು, ದಯವಿಟ್ಟು ನೀವು ಬರೀರಿ, ನಾನು ಇನ್ಸ್ಟ್ರಕ್ಷನ್ಸ್ ಹೇಳಿರ್ತೀನಿ, ಈ ರೀತಿ ಎಲ್ಲ ಬರೀರಿ, ನಾನು ಸೈನ್ ಹಾಕ್ತೀನಿ ಅಂತ ಅವರೆಲ್ಲ ಬರ್ದು ತಯಾರು ಮಾಡಿರ್ತಾರೆ, ನಾನು ಸೈನ್ ಹಾಕೊಂಡ್ರು ಸತ್ತೋಗ್ತೀನಿ. ಅವಾಗ್ಲೂ ಸಹ ಏನಂತಂದ್ರೆ ಸಿಗ್ನೇಚರ್ ಬೇಕಾಗಿಲ್ಲ, ಲಾನೇ ಹೇಳುತ್ತೆ ಏನಂತಂದ್ರೆ. ಸೊ ಅವಾಗ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ಈ ಬಸವರಾಜ್ ಸರ್ ಹೌದು ರವಿಕುಮಾರ್ ಈ ರೀತಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಸೊ ನಾನ್ ಬರ್ದೆ ಎಲ್ಲ ಎಲ್ಲ ತಯಾರು ಮಾಡಿದೆ, ಸಹಿ ಹಾಕೋಷ್ಟೊಳಗಡೆ ಅದಕ್ಕೆ ಸೊ ಏನು, ಸೊ ಏನು ಸ್ಟ್ರಿಕ್ಟ್ ರೂಲ್ಸ್ ಆಫ್ ಅಟೆಸ್ಟೇಷನ್, ಇನ್ನೊಂದು ಮತ್ತೊಂದು ಬೇಡ. ಸೊ ಈ ಎಲ್ಲ ನಿಯಮಗಳನ್ನ ಸೊ ಎಲ್ಲಿ ಹೇಳ್ತಾರೆ ಅಂತಂದ್ರೆ ಸೆಕ್ಷನ್ 66A H ವರ್ಗೂ ಹೇಳ್ತಾರೆ. ಸೊ ನಾವು ಇನ್ನ ಬೇರೆ ಬೇರೆ ತೀರ್ಮಾನಗಳನ್ನೆಲ್ಲ ನಾವು ತಿಳ್ಕೋಬೇಕಾಗಿರೋದ್ರಿಂದ ನಾನು ಪ್ರಿವಿಲೇಜ್ಡ್ ವಿಲ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ಸೊ ಏನಂತಂದ್ರೆ ಪ್ರಿವಿಲೇಜ್ಡ್ ವಿಲ್ ಸೈನ್ಯದಲ್ಲಿ ಕೆಲಸ ಮಾಡೋ ಮೂರು ರೀತಿ ಕಡೆ ಏನೋ, ನೌಕಾದಳ, ವಾಯುದಳ ಮತ್ತು ಭೂದಳದಲ್ಲಿ ಕೆಲಸ ಮಾಡುವಂತ ಸೈನಿಕರಿಗೆ ಸೊ ವಿಶೇಷ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ, ಅವರು ಇಂತಹ ವಿಲ್ಗಳನ್ನ ಬರೀಬಹುದು. ಸೊ ಇಂತಹ ವಿಲ್ಗಳನ್ನ ಮರಣಶಾಸನಗಳನ್ನ ಪ್ರಿವಿಲೇಜ್ಡ್ ವಿಲ್ಸ್ ಅಂತ ನಾವು ಕರಿತೀವಿ. ಈಗ ಲೆಟ್ ಅಸ್ ಡಿಸ್ಕಸ್ ದಿ ಏನೋ ಅನ್ಪ್ರಿವಿಲೇಜ್ಡ್ ವಿಲ್ಸ್. ಸೊ ನಾವು ಸೆಕ್ಷನ್ 59 ತಿಳ್ಕೊಂಡ್ವಿ, ಕೆಪಾಸಿಟಿ ತಿಳ್ಕೊಂಡ್ವಿ, ಅವನು ಮೇಜರ್ ಆಗಿರ್ಬೇಕು, ಸೌಂಡ್ ಮೈಂಡ್ ಆಗಿರ್ಬೇಕು, ಮತ್ತೆ ಅವನಿಗೆ ಪ್ರಾಪರ್ಟಿ ಇರ್ಬೇಕು. ಈಗ ನಮ್ಗೆ ನಾನು ನಿಮ್ಗೆ ಮೊದಲೇ ಹೇಳಿದೆ 99% ನಮ್ಮ ಕೋರ್ಟ್ಗಳಲ್ಲಿ ಬರುವಂತಹ ಎಲ್ಲ ಬಿಲ್ಗಳು ಎಂಥದ್ದು ಅಂತಂದ್ರೆ ಎಲ್ಲವೂ ಸಹ ಎಂಥದ್ದು ಅನ್ಪ್ರಿವಿಲೇಜ್ಡ್ ವಿಲ್ಸ್, ಅನ್ಪ್ರಿವಿಲೇಜ್ಡ್. ಈ ಅನ್ಪ್ರಿವಿಲೇಜ್ಡ್ ವಿಲ್ಸ್ಗೆ ಸಂಬಂಧಪಟ್ಟಂತೆ ನಮಗೆ ನಾವು ಡಿಸ್ಕಸ್ ಮಾಡಬೇಕಾಗಿರುವಂತಹ ಒಂದು ರಿಲೆವೆಂಟ್ ಪ್ರಾವಿಷನ್ ಸೆಕ್ಷನ್ 63 ಆಫ್ ದಿ ಇಂಡಿಯನ್ ಸಕ್ಸೇಷನ್ ಆಕ್ಟ್. ಸೊ ಸೆಕ್ಷನ್ 63 ನಾವು ಡಿಸ್ಕಸ್ ಮಾಡಬೇಕು. ನೋಡಿ, ವಿಲ್ ಅಂತ ಬಂತು ಅಂತ ಇಟ್ಕೊಂಡ್ರೆ ನಾನು ಎಲ್ಲ ವಕೀಲ ಮಿತ್ರರಲ್ಲಿ, ನಮ್ಮ ಎಲ್ಲ ನ್ಯಾಯಾಧೀಶ ಮಿತ್ರರಲ್ಲಿ ಇದು ಮಾಡ್ಕೊಳ್ಳೋದು, ವಿಲ್ ಅಂತ ಬಂತು ಅಂದ್ರೆ ಸೆಕ್ಷನ್ 63 ಆಫ್ ದಿ ಇಂಡಿಯನ್ ಸಕ್ಸೇಷನ್ ಆಕ್ಟ್ ಪ್ಲಸ್ ಸೆಕ್ಷನ್ 68 ಅಂಡ್ 69 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ತುಂಬಾ ಮುಖ್ಯವಾಗಿರುವಂತಹ ಪ್ರಾವಿಷನ್. ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ವಿಲ್ಗಳನ್ನ ಸರಿಯಾಗಿ ಪ್ರೂವ್ ಮಾಡುವಂತ ಕೆಲಸ ನಮ್ಮ ಕಡೆಯಿಂದ ಆಗಲ್ಲ, ಲಿಟಿಗೇಂಟ್ಗೆ ತೊಂದರೆ ಆಗುತ್ತೆ. ಸೊ ಲೆಟ್ ಅಸ್ ರೀಡ್ ವಾಟ್ ಸೆಕ್ಷನ್ 63 ಡೀಲ್ಸ್ ವಿತ್, ಏನ್ ಹೇಳುತ್ತೆ ಅಂತ ನೋಡೋಣ. ಎಕ್ಸಿಕ್ಯೂಷನ್ ಆಫ್ ಅನ್ಪ್ರಿವಿಲೇಜ್ಡ್ ವಿಲ್ಸ್. ಸೊ ನಾನು ನೀವು ನಾವು ಜಡ್ಜ್ ಆಗಿದ್ರೆ ನಮ್ಗೇನ್ ಪ್ರಿವಿಲೇಜ್ ಇಲ್ಲ, ಪ್ರಿವಿಲೇಜ್ ಇರೋದು ಓನ್ಲಿ ಸೈನಿಕರಿಗೆ, ಮಿಕ್ಕಂತ ಎಲ್ಲರೂ ನಾವ್ ಯಾರಿದೀವಲ್ಲ ನಾವೆಲ್ಲ ಮಾಡುವಂತಹ ಬಿಲ್ಗಳೆಲ್ಲ ಅನ್ಪ್ರಿವಿಲೇಜ್ಡ್ ವಿಲ್, ಯಾವ್ದು ಪ್ರಿವಿಲೇಜ್ ಏನು ವಿಶೇಷ ಸ್ಥಾನಮಾನ ಇಲ್ಲ ನಮ್ಗೆಲ್ಲ ಆತರ. ಎಕ್ಸಿಕ್ಯೂಷನ್ ಆಫ್ ಅನ್ಪ್ರಿವಿಲೇಜ್ಡ್ ವಿಲ್ಸ್, ಎವರಿ ಟೆಸ್ಟೇಟರ್ ನಾಟ್ ಬೀಯಿಂಗ್ ಎ ಸೋಲ್ಜರ್ ಎಂಪ್ಲಾಯ್ಡ್ ಇನ್ ಆನ್ ಎಕ್ಸ್ಪಿಡಿಷನ್ ಆರ್ ಎಂಗೇಜ್ಡ್ ಇನ್ ಆಕ್ಚುಯಲ್ ವಾರ್ಫೇರ್ ಆರ್ ಆನ್ ಏರ್ಮೆನ್ ಸೋ ಎಂಪ್ಲಾಯ್ಡ್ ಆರ್ ಎಂಗೇಜ್ಡ್ ಆರ್ ಎ ಮರೀನರ್ ಅಟ್ ಸಿ ಶಾಲ್ ಎಕ್ಸಿಕ್ಯೂಟ್ ಈಸ್ ವಿಲ್ ಅಕಾರ್ಡಿಂಗ್ ಟು ದಿ ಫಾಲೋಯಿಂಗ್ ರೂಲ್ಸ್. ಅಂದ್ರೆ ನಾವು ಸಾಮಾನ್ಯ ಜನ ಈ ದೇಶದಲ್ಲಿರುವಂತಹ ಸೈನಿಕರುಗಳನ್ನ ಹೊರತುಪಡಿಸಿ ಮಿಕ್ಕಂತ ಎಲ್ಲ ಸಾಮಾನ್ಯ ಜನ ಮಾಡುವಂತಹ ವಿಲ್ಗಳೆಲ್ಲ ಎಂತದಂದ್ರೆ ಅನ್ಪ್ರಿವಿಲೇಜ್ಡ್ ವಿಲ್ಸ್. ಅವ್ರು ಮಾಡ್ಬೇಕು ಅಂತಂದ್ರೆ ಈ ಎ ಬಿ ಸಿ ಸೆಕ್ಷನ್ 63 ಆಫ್ ದಿ ಇಂಡಿಯನ್ ಸಕ್ಸೇಷನ್ ಆಕ್ಟ್ 1925 ಅಲ್ಲಿ ಮೂರು ನಿಯಮಗಳನ್ನ ಹೇಳಿದ್ದಾರೆ. ಈ ಮೂರು ನಿಯಮಗಳಿಗೆ ಅನುಸಾರವಾಗಿ ಮರಣ ಶಾಸನಗಳನ್ನ ಬರೆಯಬೇಕು. ಈ ಮೂರು ನಿಯಮಗಳಿಗೆ ವಿರುದ್ಧವಾಗಿರುವಂತ ಮರಣ ಶಾಸನ ಇದ್ರೆ ಅಂತದನ್ನ ಪ್ರೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಈಗ ಸೆಕ್ಷನ್ 63A ಮೊದಲನೇದನ್ನ ನಾವು ನೋಡೋಣ. ಈ ಮೂರು ನಿಯಮಗಳಿಗೆ ವಿರುದ್ಧವಾಗಿ ಏನ್ ಹೇಳ್ತಾರೆ, ಮೂರು ನಿಯಮಗಳಿಗೆ ವಿರುದ್ಧವಾಗಿರುವಂತ ಮೊದಲನೇದನ್ನ ನಾವು ನೋಡೋಣ. ಏನ್ ಹೇಳ್ತಾರೆ, ಅನ್ಪ್ರಿವಿಲೇಜ್ಡ್ ವಿಲ್ ಅಂದ್ರೆ ದಿ ಟೆಸ್ಟೇಟರ್ ಶಲ್ ಸೈನ್ ಆರ್ ಶಲ್ ಅಫಿಕ್ಸ್ ಇಸ್ ಮಾರ್ಕ್ ಟು ದಿ ವಿಲ್ ಆರ್ ಇಟ್ ಶಲ್ ಬಿ ಸೈನ್ ಬೈ ಸಮ್ ಅದರ್ ಪರ್ಸನ್ ಇನ್ ಇಸ್ ಪ್ರೆಸೆನ್ಸ್ ಅಂಡ್ ಇಸ್ ಡೈರೆಕ್ಷನ್. ಈಗ ಫಾರ್ ಎಕ್ಸಾಂಪಲ್, ಈಗ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಒಂದು ವಿಲ್ ಬರೀಬೇಕು, ವಿಲ್ ಬರೆದ್ರೆ ಅವನೇನ್ ಮಾಡ್ಬೇಕು ಅಂತಂದ್ರೆ ದಿ ಟೆಸ್ಟೇಟರ್ ಶಲ್ ಸೈನ್, ಟೆಸ್ಟೇಟರ್ ಅಥವಾ ಟೆಸ್ಟೇಟ್ರಿಕ್ಸ್ ಗಂಡಸು ಅಥವಾ ಹೆಂಗಸು ಯಾರು ಮರಣಶಾಸನವನ್ನು ಬರೀತಾರಲ್ಲ ಅವ್ರೇನ್ ಮಾಡ್ಬೇಕು, ಆ ಮರಣಶಾಸನಕ್ಕೆ ಒಂದು ಸಹಿಯನ್ನ ಹಾಕಬೇಕು. ಆಯ್ತು, ಅವ್ರಿಗೆ ಬರವಣಿಗೆ ಗೊತ್ತಿದ್ರೆ, ಏನು ಅವ್ರಿಗೆ ಓದು ಬರಹ ಗೊತ್ತಿದ್ರೆ ಅವ್ರೇನ್ ಮಾಡ್ತಾರೆ, ಅಂತ ಒಂದು ಮರಣ ಶಾಸನಕ್ಕೆ ಒಂದು ಸಹಿಯನ್ನ ಹಾಕ್ತಾರೆ, ಸೈನ್. ಆರ್ ಶಲ್ ಅಫಿಕ್ಸ್ ಇಸ್ ಮಾರ್ಕ್ ಟು ದಿ ವಿಲ್,
ಸೊ ಅವನಿಗೆ ಬರವಣಿಗೆ ಬರಲ್ಲ, ರವಿಕುಮಾರ್ ಹೆಸರು ಬರೆಯಕ್ ಬರಲ್ಲ, ವಿದ್ಯಾವಂತ. ಅವಾಗ ನಾವೇನ್ ಮಾಡ್ಬೇಕು? ಎಲ್ ಟಿ ಎಂ. ಸೊ ನಾವು ಒಂದ್ ಮಾರ್ಕ್ ಏನ್ ಮಾಡ್ತೀವಿ, ಸೊ ಒಂದು ಮಾರ್ಕ್ ಮಾಡಿದ್ರೆ ಸೊ ಆ ಬಿಲ್ಗೆ ಅವನು ಸಹಿ ಮಾಡಿದ್ದಾನೆ ಅಂತ ಅರ್ಥ. ಸಹಿನಾದ್ರೂ ಮಾಡ್ಬೋದು ಅಥವಾ ಅವನು ಹೆಬ್ಬೆಟ್ಟಿನ ಗುರುತನ್ನ ಹಾಕಿದ್ರು ಸಹ ಅದನ್ನು ನಾವೇನಂತ ಕರಿತೀವಿ? ಸಹಿ ಅಂತಾನೆ ಕರಿತೀವಿ. ಆರ್ ಇಟ್ ಶಾಲ್ ಬಿ ಸೈನ್ಡ್ ಬೈ ಸಮ್ ಅದರ್ ಪರ್ಸನ್ ಇನ್ ಹಿಸ್ ಪ್ರೆಸೆನ್ಸ್ ಅಂಡ್ ಹಿಸ್ ಡೈರೆಕ್ಷನ್. ನೋಡಿ, ಇದು ಒಂಥರ ಇನ್ನೊಂದು ಸಂದರ್ಭ. ಈಗ ನೋಡಿ, ಇದು ಯಾವಾಗ ಬರುತ್ತೆ? ಈಗ ಫಾರ್ ಎಕ್ಸಾಂಪಲ್, ಈಗ ರವಿಕುಮಾರೇ ವಿಲ್ ಬರೀಬೇಕು ಅಂತ ಇಟ್ಕೊಳ್ಳಿ, ನನ್ ಸಹಿ ಮಾಡಕ್ ಬರುತ್ತೆ, ವಿದ್ಯಾವಂತ ಸಹಿ ಮಾಡ್ತೀನಿ, ವಿಲ್ ಬರ್ದಂಗ್ ಆಯ್ತು. ಅಥವಾ ರವಿಕುಮಾರ್ ಅವಿದ್ಯಾವಂತ, ನಾನು ಎಲ್ ಟಿ ಎಂ ಆಗ್ತೀನಿ, ಓಕೆ ಗುಡ್. ಈಗ ನನಗೆ ಎರಡು ಕೈ ಇಲ್ಲ, ಎರಡು ಕೈ ಇಲ್ಲ ನನಗೆ, ನಾನು ವಿಲ್ ಬರಿಬೇಕು, ಆಸ್ತಿ ಇದೆ. ಈಗ ಕೆಲವರಿಗೆ ಕಾಲಲ್ಲಿ ಬರೆಯುವಂತ ಅಭ್ಯಾಸ ಇರ್ತದೆ, ಅವ್ರು ಆ ರೀತಿ ಸೈನ್ ಮಾಡ, ಅಥವಾ ಅವ್ರ ಕಾಲ್ ಹೆಬ್ಬೆಟ್ಟು ಗುರುತಿರ್ತದಲ್ಲ ಅದ್ರೊಳಗಡೆ ಒಂದು ಏನೋ ನಾವು ಅದು ಶಾಹಿ ಒಳಗಡೆ ಮಾಡ್ಬಿಟ್ಟು ಅದ್ರೊಳಗಡೆ ಹಾಕಿದ್ರೆ ಅದನ್ನು ಸೈನ್, ಅಂದ್ರೆ ಸೈನ್ ಆದ್ರೂ ಮಾಡ್ಬೋದು, ಮಾರ್ಕ್ ಆದ್ರೂ ಮಾಡ್ಬೋದು. ಇದು ಯಾರು ಇಲ್ಲಿ ಏನ್ ಹೇಳ್ತಾ ಇದೆ ನೋಡಿ, ವಿಲ್ಲುವೇ ಆರ್ ಇಟ್ ಶಾಲ್ ಬಿ ಸೈನ್ ಬೈ ಸಮ್ ಅದರ್ ಪರ್ಸನ್ ಇನ್ ಹಿಸ್ ಪ್ರೆಸೆನ್ಸ್ ಅಂಡ್ ಹಿಸ್ ಡೈರೆಕ್ಷನ್. ಇದು ಯಾವಾಗ? ಇದೊಂದು ವಿಚಿತ್ರ ಸಂದರ್ಭ. ಟೇಕ್ ಫಾರ್ ಎಕ್ಸಾಂಪಲ್, ರವಿಕುಮಾರ್ಗೆ ಎರಡು ಕೈ ಇಲ್ಲ, ಎರಡು ಕಾಲಿಲ್ಲ, ಜೀವ ಇದೆ, ಆಸ್ತಿ ಇದೆ. ನನ್ನ ಆಸ್ತಿ ನಾನು ಸತ್ತ ನಂತರ ಇಂಥವ್ರಿಗೆ ಹೋಗ್ಬೇಕು ಅಂತ ಮರಣಶಾಸನ ಬರೀಬೇಕು. ಸೈನ್ ಮಾಡಕ್ಕೆ ಕೈ ಇಲ್ಲ, ಅಥವಾ ಕಾಲಲ್ಲಿ ಸೈನ್ ಮಾಡೋದ್ರೆ ಕಾಲಲ್ಲೂ ಎರಡು ಕಾಲು ಇಲ್ಲ, ಎರಡು ಪಾದಗಳು ಕಟ್ಟಾಗ್ಬಿಟ್ಟಿದೆ, ಯಾವ್ದು ಆಕ್ಸಿಡೆಂಟ್ ಅಲ್ಲಿ ಕೈ ಇಲ್ಲ ಕಾಲಿಲ್ಲ. ಇವಾಗ ನಾನು ನನ್ನ ಆಸ್ತಿ ಇಂಥವ್ರಿಗೆ ಹೋಗ್ಬೇಕು ಅಂತಂದ್ರೆ, ಈಗ ನಾನೇನ್ ಮಾಡ್ತೀನಿ, ನನ್ನ ಪಕ್ಕದಲ್ಲಿ ಇಲ್ಲಿ ಸಂತೋಷ್ ಅಂತ ಇದ್ದಾರೆ, ಅವ್ರಿಗೆ ಹೇಳ್ತೀನಿ, ಸಂತೋಷ್ ನಾನು ಸತ್ತ ನಂತರ ನನ್ನ ಆಸ್ತಿ ಇಂಥವ್ರಿಗೆ ಹೋಗ್ಬೇಕು ಅಂತ ಮರಣಶಾಸನ ಬರೀತೀನಿ, ಆದ್ರೆ ನನಗೆ ಎರಡು ಕೈ ಇಲ್ಲ, ಎರಡು ಕಾಲಿಲ್ಲ, ಆದ್ರಿಂದ ನಾನು ಹೇಳಿದ ನಿರ್ದೇಶನದಂತೆ ನೀವೇನ್ ಮಾಡಿ, ನೀವು ಅದಕ್ಕೆ ಸಹಿ ಹಾಕಿ, ಏನೋ ಇಟ್ ಶಾಲ್ ಬಿ ಸೈನ್ ಬೈ ಸಮ್ ಅದರ್ ಪರ್ಸನ್ ಇನ್ ಹಿಸ್ ಪ್ರೆಸೆನ್ಸ್ ಅಂಡ್ ಹಿಸ್ ಡೈರೆಕ್ಷನ್. ಸೊ ಅಲ್ಲಿ ಸಂತೋಷ್ ಸಹಿ ಮಾಡ್ಬೇಕಾದ್ರೆ ಏನಂತ ಮಾಡ್ಬೇಕು ಅಂತಂದ್ರೆ, ರವಿಕುಮಾರ್ ಅವರ ಆಜ್ಞೆಯ ಮೇರೆಗೆ ಮತ್ತು ರವಿಕುಮಾರ್ ಅವರ ಸಮಕ್ಷಮದಲ್ಲಿ ನಾನು ಈ ಒಂದು ರವಿಕುಮಾರ್ ಅವರ ಮರಣಶಾಸನಕ್ಕೆ ಸಹಿ ಹಾಕ್ತಾ ಇದ್ದೀನಿ ಅಂತ ರುಜು ಹಾಕಿದ್ರೆ ಅದು ರವಿಕುಮಾರೇ ಸೈನ್ ಹಾಕದಂಗ್ ಲೆಕ್ಕ, ರವಿಕುಮಾರೇ ಅದಕ್ಕೆ ಮಾರ್ಕ್ ಹಾಕ್ದಂಗ್ ಲೆಕ್ಕ. ಸೊ ದಿಸ್ ಈಸ್ ಸೆಕ್ಷನ್ 63A ಆಫ್ ದಿ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925. ಬಿ ಎರಡನೇದು, ದಿ ಸಿಗ್ನೇಚರ್ ಆರ್ ಮಾರ್ಕ್ ಆಫ್ ದಿ ಟೆಸ್ಟೇಟರ್ ಆರ್ ದಿ ಸಿಗ್ನೇಚರ್ ಆಫ್ ದಿ ಪರ್ಸನ್ ಸೈನಿಂಗ್ ಫಾರ್ ಹಿಮ್ ಶಾಲ್ ಬಿ ಸೋ ಪ್ಲೇಸ್ಡ್ ದಟ್ ಇಟ್ ಶಾಲ್ ಅಪಿಯರ್ ದಟ್ ಇಟ್ ವಾಸ್ ಇಂಟೆಂಡೆಡ್ ದೇರ್ ಬೈ ಟು ಗಿವ್ ಎಫೆಕ್ಟ್ ಟು ದಿ ರೈಟಿಂಗ್ ಆಸ್ ಎ ವಿಲ್. ಅಂದ್ರೆ ಈಗ ಮಾರ್ಕ್ ರವಿಕುಮಾರ್ ಸೈನ್ ಹಾಕ್ಬಹುದು, ರವಿಕುಮಾರ್ ಹೆಬ್ಬೆಟ್ಟಿನ ಗುರುತು ಹಾಕ್ಬಹುದು, ಅಥವಾ ರವಿಕುಮಾರ್ಗೆ ಕೈಕಾಲ ಇಲ್ಲ ಅಂತಂದ್ರೆ ಅವನ ಪರವಾಗಿ ಯಾರೋ ಇನ್ನೊಬ್ರು ಹಾಕ್ಬಹುದು, ಇದೆಲ್ಲ ಹೇಳಿದೆ. ಬಿ ಒಳಗಡೆ ಏನಂತ ಹೇಳ್ತಾರೆ, ದಿ ಸಿಗ್ನೇಚರ್ ಆರ್ ಮಾರ್ಕ್ ಆಫ್ ದಿ ಟೆಸ್ಟೇಟರ್ ರವಿಕುಮಾರ್ದಾಗ್ಲಿ, ಆರ್ ದಿ ಸಿಗ್ನೇಚರ್ ಆಫ್ ದಿ ಪರ್ಸನ್ ಸೈನಿಂಗ್ ಫಾರ್ ಹಿಮ್ ಸಂತೋಷ್ ಅವ್ರದ್ದಾಗ್ಲಿ, ಯಾವ ರೀತಿ ಯಾವ ಉದ್ದೇಶದಿಂದ ಹಾಕಿರ್ಬೇಕು ಅಂತಂದ್ರೆ, ಶಾಲ್ ಬಿ ಸೋ ಪ್ಲೇಸ್ಡ್ ದಟ್ ಇಟ್ ಶಾಲ್ ಅಪಿಯರ್ ದಟ್ ಇಟ್ ವಾಸ್ ಇಂಟೆಂಡೆಡ್ ದೇರ್ ಬೈ ಟು ಗಿವ್ ಎಫೆಕ್ಟ್ ಟು ದಿ ರೈಟಿಂಗ್ ಎಸ್ ಎ ವಿಲ್. ಅಂದ್ರೆ ಮರಣ ಶಾಸನವನ್ನ ಬರೀತಾ ಇರುವಂತ ಉದ್ದೇಶದಿಂದ ಆ ಒಂದು ಏನು ಒಂದು ಸಹಿಯನ್ನ ಒಂದು ನಿರ್ದಿಷ್ಟವಾದಂತ ಒಂದು ಸ್ಥಳದಲ್ಲಿ ಹಾಕಬೇಕು. ಈಗ ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಒಂದು ಡೌಟ್ ಬಂದಿರುತ್ತೆ, ಈಗ ಸಿಗ್ನೇಚರ್ ಟೆಸ್ಟೇಟರ್ ಅಂದ್ರೆ ಮರಣಶಾಸನ ಬರೆಯುವಂತ ಒಬ್ಬ ವ್ಯಕ್ತಿ ಅಥವಾ ಒಬ್ಳು ಮಹಿಳೆ ಅಥವಾ ಸಾಕ್ಷಿ ಹಾಕುವಂತವ್ರು ಇಂತಹ ಕಡೆನೆ ಸಹಿ ಹಾಕ್ಬೇಕಾ ಅನ್ನೋ ಒಂದು ನಿಯಮಕ್ಕೆ ಏನು ಉತ್ತರ ಏನಪ್ಪ ಅಂತಂದ್ರೆ, ದೇರ್ ಇಸ್ ನೋ ಸಚ್ ರೂಲ್. ನಿಯಮ ಏನಿಲ್ಲ, ಇಟ್ಸ್ ಎ ಪ್ರಾಕ್ಟೀಸ್. ನಮ್ಮ ಪ್ರಾಕ್ಟೀಸ್ ನಲ್ಲಿ ನಾವೇನ್ ಮಾಡ್ಕೊಂಡ್ ಬಂದಿದೀವಿ, ಡಾಕ್ಯುಮೆಂಟ್ ಅಲ್ಲೆಲ್ಲ ಒಂದು ಕ್ರಯಪತ್ರ ಆಗ್ಲಿ, ಒಂದು ಭೋಗ್ಯ ಪತ್ರ ಆಗ್ಲಿ, ಒಂದು ದಾನ ಪತ್ರ ಆಗ್ಲಿ, ಒಂದು ಮರಣಶಾಸನ ಆಗ್ಲಿ, ಏನ್ ಮಾಡ್ತೀವಿ, ದಾನ ಕೊಟ್ಟವರು ಅಥವಾ ಮರಣಶಾಸನ ಬರೆದವರು ಅಥವಾ ಯಾರೋ ಅಟೆಸ್ಟಿಂಗ್ ವಿಟ್ನೆಸ್ ಸಾಕ್ಷಿದಾರರುಗಳು ಇಂಥ ಕಡೆ ಸೈನ್ ಹಾಕ್ಬೇಕು ಅಂತ ಪ್ರಾಕ್ಟೀಸ್ ಒಳಗಡೆ ನಾವೇನ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ, ಕೊನೆ ಒಳಗಡೆ ಸೈನ್ ಹಾಕ್ತಾ ಇದೀವಿ. ಆದ್ರೆ ದೇರ್ ಇಸ್ ನೋ ಸಚ್ ರೂಲ್ ದಟ್ ಕೊನೆಯಲ್ಲೇ ಸೈನ್ ಹಾಕ್ಬೇಕು ಅಂತ ಏನು ಇಲ್ಲ. ಆದ್ರೆ ಮೊದಲೇ ಬೇಕಾದ ಸೈನ್ ಹಾಕ್ಬಹುದು, ಮಧ್ಯದಲ್ಲಿ ಸೈನ್ ಹಾಕ್ಬಹುದು, ಕೊನೆಯಲ್ಲಿ ಸೈನ್ ಎಲ್ಲಿ ಬೇಕಾದ್ರೂ ಹಾಕ್ಬಹುದು. ಆದ್ರೆ ಏನಾಗತ್ತೆ, ನಾವು ಒಂದು ಯೂನಿಫಾರ್ಮಿಟಿ ಇಲ್ಲ ಅಂತಂದ್ರೆ, ಕೊನೆಯಲ್ಲಿ ಸೈನ್ ಹಾಕಲಿಲ್ಲ ಅಂತಂದ್ರೆ, ಒಂದು ವಿಲ್ಗಳಲ್ಲಿ ತುಂಬಾ ಇದು ಅಂತಂದ್ರೆ ಸಸ್ಪಿಷನ್, ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್.
ಆ ಸಸ್ಪಿಷಿಯಸ್ ಸರ್ಕಮ್‌ಸ್ಟಾನ್ಸಸ್ ಅಂದ್ರೆ ಏನು ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಏನಂತಂದ್ರೆ, ಸೊ ಏನು ತುಂಬಾ ಸೇಫರ್ ಸೈಡ್ ಆಗಿ ಎಲ್ಲಾ ಪೇಜ್ಗಳಲ್ಲೂ ಯಾರು ಮರಣಶಾಸನ ಬರೀತಾ ಇರ್ತಾನಲ್ಲ ಆ ವ್ಯಕ್ತಿ ಸೈನ್ ಮಾಡ್ತಾನೆ. ಮತ್ತೆ ಸಾಕ್ಷಿದಾರಗಳು ಏನ್ ಮಾಡ್ತಾರೆ ಅಂತ ಅಂದ್ರೆ ಕೊನೆ ಪುಟದಲ್ಲಿ ಸೈನ್ ಮಾಡ್ತಾರೆ. ಅಂದ್ರೆ ಆ ವಿಲ್ಲಲ್ಲಿ ಸೈನ್ ಮಾಡೋ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ, ಅವನು ಸತ್ತ ನಂತರ ಅವನ ಆಸ್ತಿ ಇಂತಿಂತವ್ರಿಗೆ ಹೋಗ್ಲಿ ಅನ್ನೋ ಉದ್ದೇಶದಿಂದ ಅಲ್ಲಿ ಸೈನ್ಗಳನ್ನ ಹಾಕಿದ್ರೆ, ಸೊ ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಸೊ ಸೆಕ್ಷನ್ 63B ಈ ಉದ್ದೇಶದಿಂದ ಸಹಿಯನ್ನ ಮಾಡಿರ್ಬೇಕು. ಅಂಡ್ ಸೆಕ್ಷನ್ 63C ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾವಿಷನ್ ಫಾರ್ ಪ್ರೂಫ್ ಆಫ್ ವಿಲ್. ಸೊ ಇಯರ್ ವಿ ಕಮ್ ಅಕ್ರಾಸ್ ವಿತ್ ದಿ ರೋಲ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್. ಅಟೆಸ್ಟಿಂಗ್ ವಿಟ್ನೆಸಸ್ ಅಂದ್ರೆ ಸಾಕ್ಷಿದಾರರ ಸಹಿಗಳು. ಯಾವಾಗ ಸಾಕ್ಷಿದಾರರ ಸಹಿಗಳು, ನಮ್ಮ ಅಡ್ವೊಕೇಟ್ಸ್ ಗಳು ನಾವು ನೋಡಿರ್ತೀವಿ ಆಯ್ತಾ, ಸುಪ್ರೀಂ ಕೋರ್ಟ್ಗೆ ಬೇಕಾದಷ್ಟು ತೀರ್ಮಾನಗಳಿದೆ ಆಯ್ತಾ, ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಒಟ್ಟಿಗೆ ಪ್ರೆಸೆಂಟ್ ಇರ್ಬೇಕಾ, ಅಥವಾ ಒಬ್ರು ಇದ್ರೆ ಸಾಕ, ಒಬ್ರು ಆಮೇಲೆ ಸೈನ್ ಹಾಕಿದ್ರೆ ಇದೆಯಾ, ಈ ತರದ ಕೆಲವೊಂದು ಕನ್ಫ್ಯೂಷನ್ಸ್ ನಮ್ಮ ಕೆಲವೊಂದು ಕೇಸ್ಗಳನ್ನ ತೀರ್ಮಾನ ಮಾಡುವಂತ ಸಂದರ್ಭದಲ್ಲಿ ಜಡ್ಜಸ್ಗೆ ಅಡ್ವೊಕೇಟ್ಸ್ಗೆ ಬೇರೆ ಬೇರೆಯವ್ರಿಗೆ ಬರುತ್ತೆ. ಈಗ ಸೆಕ್ಷನ್ 63C ಓದ್ಬಿಡೋಣ. ಏನ್ ಹೇಳ್ತಾರೆ, ದಿ ವಿಲ್ ಶಾಲ್ ಬಿ ಅಟೆಸ್ಟೆಡ್ ಬೈ 2 or more ವಿಟ್ನೆಸಸ್. ಅಂದ್ರೆ ಒಂದು ಮರಣ ಶಾಸನ ಆಗ್ಬೇಕು ಅಂತಂದ್ರೆ ನೀವು 3-4 ಜನ ಸೈನ್ ಹಾಕಿ, ನಾವು ಬೇಡ ಅಂತ ಹೇಳಲ್ಲ, ಆದ್ರೆ ಅನ್ಪ್ರಿವಿಲೇಜ್ಡ್ ವಿಲ್, ನಾನು ಹೇಳ್ತಾ ಇರೋದು ಪ್ರಿವಿಲೇಜ್ಡ್ ಅಲ್ಲ, ಸೈನಿಕ ಅಲ್ಲ, ಅನ್ಪ್ರಿವಿಲೇಜ್ಡ್ ವಿಲ್ ಆದ್ರೆ ಕಂಪಲ್ಸರಿ ಆಗಿ ಮಿನಿಮಮ್ ಏನು ಇಬ್ಬರು ಸಾಕ್ಷಿದಾರರು ಸಹಿ ಹಾಕಲೇಬೇಕು. ದಿ ವಿಲ್ ಶಾಲ್ ಬಿ ಅಟೆಸ್ಟೆಡ್ ಬೈ 2 or more ವಿಟ್ನೆಸಸ್. ಸೊ ಸಾಕ್ಷಿದಾರರು ಇಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿನ ಸಾಕ್ಷಿದಾರರು ಸೈನ್ ಹಾಕ್ಬೇಕು. ನೆಕ್ಸ್ಟ್, ಈಚ್ ಆಫ್ ಹೂಮ್ ಹ್ಯಾಸ್ ಸೀನ್ ದಿ ಟೆಸ್ಟೇಟರ್ ಸೈನ್ ಆರ್ ಅಫಿಕ್ಸ್ ಇಸ್ ಮಾರ್ಕ್ ಟು ದಿ ವಿಲ್ ಆರ್ ಹ್ಯಾಸ್ ಬಿನ್ ಸೀನ್ ಸಮ್ ಅದರ್ ಪರ್ಸನ್ ಸೈನ್ ದಿ ವಿಲ್ ಇನ್ ದಿ ಪ್ರೆಸೆನ್ಸ್ ಅಂಡ್ ಬೈ ದಿ ಡೈರೆಕ್ಷನ್ ಆಫ್ ದಿ ಟೆಸ್ಟೇಟರ್. ನೋಡಿ ಇದು ಇಂಪಾರ್ಟೆಂಟ್. ನೋಡಿ ನಾವು ಕೋರ್ಟ್ಗಳಲ್ಲಿ ಎಂತ ಒಂದೊಂದ್ಸರಿ ತಪ್ಪು ಕೆಲಸಗಳು, ನಾನು ಜಡ್ಜ್ ಆಗಿ ಕುತ್ಕೊಂಡೋಗ್ಲಿ ನಾನು ನೋಡ್ತಾ ಇರ್ತೀನಿ, ಕೆಲವರು ವಿಟ್ನೆಸ್ಗಳು ಬರ್ತಾರೆ, ನೋಡಪ್ಪ ಇದು ಏನಾಯ್ತಪ್ಪ ಅವತ್ ಹೇಳಪ್ಪ ಅಂತಂದ್ರೆ ವಿಟ್ನೆಸ್ ಅಟೆಸ್ಟಿಂಗ್ ವಿಟ್ನೆಸ್ ಅವನ್ ಏನ್ ಹೇಳ್ಬೇಕು ಅಂತಂದ್ರೆ, ಸ್ವಾಮಿ ಮೊದ್ಲು ಯಾರು ಮರಣಶಾಸನ ಬರೆದ್ರಲ್ಲ ಅವ್ರು ಸೈನ್ ಹಾಕಿದ್ರು, ಅವ್ರು ಸಹಿ ಹಾಕದ ನಂತರ ನಾವಿಬ್ರು ಸಾಕ್ಷಿದಾರ ಇದ್ವಲ್ಲ ನಾವು ಸೈನ್ ಹಾಕ್ದು ಅಂತ ಹೇಳ್ಬೇಕು. ಆದ್ರೆ ಕೆಲವೊಂದ್ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ, ವಕೀಲರುಗಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇರ್ತಾರೆ, ನಾವು ನೋಡಿದೀವಿ ಯಾರಪ್ಪ ಫಸ್ಟ್ ಸೈನ್ ಹಾಕಿತು ಅಂದ್ರೆ, ಸ್ವಾಮಿ ಫಸ್ಟ್ ನಾನ್ ಸೈನ್ ಹಾಕ್ದೆ, ಸಾಕ್ಷಿದಾರ ಇಬ್ರು ಇದಾರಲ್ಲ ಎ ಬಿ, ಫಸ್ಟ್ ಎ ನಾನ್ ಸೈನ್ ಹಾಕ್ದೆ ಸ್ವಾಮಿ, ಇನ್ನೊಬ್ಬ ಬಿ ಸಾಕ್ಷಿದಾರ ಸೈನ್ ಹಾಕ್ದ, ಕೊನೆಗೆ ಯಾರು ಸೈನ್ ಹಾಕಿದ್ರು ಸೈನ್ ಹಾಕಿದ್ರು ಅಂತ ಹೇಳ್ಬಿಡ್ತಾರೆ. ರೈಟ್? ಅಂದ್ರೆ ನಾನು ಸೊ ಎಷ್ಟೊಂದ್ ಜನ ತಾವ್ ಅಡ್ವೊಕೇಟ್ಸ್ಗಳು ಈ ವಿಲ್ಗಳನ್ನ ನೀವು ಮಾಡಿಸ್ತಾ ಇರ್ತೀರಾ, ಎಷ್ಟೊಂದ್ ಜನ ನಿಮ್ಗೆ ಹೇಳ್ತಾರೆ ಬನ್ನಿ ವಕೀಲ್ರೆ ನಮ್ಗೊಂದು ವಿಲ್ ಮಾಡ್ಕೊಡಿ ನಮ್ಮ ಆಸ್ತಿಗಳಿಗೆ ಅಂತ. ಸೊ ದಯವಿಟ್ಟು ನಾನು ಒಂದು ಕಳಕಳಿಯ ಮನವಿ, ಕೋರ್ಟ್ ಅಲ್ಲಿ ಫ್ಯೂಚರ್ ಲಿಟಿಗೇಷನ್ಸ್ ನ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ, ವಿಲ್ ಅನ್ನ ತಯಾರು ಮಾಡಿದಂತ ಸಂದರ್ಭದಲ್ಲಿ ನೀವೇನ್ ಮಾಡಿ, ಸೊ ವಿಲ್ ಅನ್ನ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಗಳನ್ನ ಸಾಧ್ಯ ಆದಷ್ಟು ಪ್ರೆಸೆಂಟ್ ಇಡಿ. ಮತ್ತೆ ಆ ಯಾರು ಟೆಸ್ಟೇಟರ್ ಅಥವಾ ಟೆಸ್ಟೇಟ್ರಿಕ್ಸ್ ಗಂಡಸು ಅಥವಾ ಹೆಂಗಸ ಯಾರು ಮರಣಶಾಸನ ಬರೀತಾ ಇದಾರಲ್ಲ ಅವ್ರ ಸಮಕ್ಷಮದಲ್ಲಿ ಸುಮ್ಮನೆ ಒಂದ್ಸರಿ ಓದ್ ಹೇಳ್ಬಿಡಿ. ಓದ್ ಹೇಳದ್ಮೇಲೆ ಮೊದಲನೇ ಸಿಗ್ನೇಚರ್ ಟೆಸ್ಟೇಟರ್ದೇ ಆಗ್ಬೇಕು ಅಥವಾ ಟೆಸ್ಟೇಟ್ರಿಕ್ಸ್ ಪುರುಷ ಅಥವಾ ಮಹಿಳೆ ಯಾರು ಬರೀತಾ ಇದಾರಲ್ಲ ಅವ್ರದ್ದು ಸಿಗ್ನೇಚರ್ ಫಸ್ಟ್ ಹಾಕ್ಸಿ. ಅವ್ರು ಸಿಗ್ನೇಚರ್ ಹಾಕ್ಸಿದ್ಮೇಲೆ ನೆಕ್ಸ್ಟ್ ಇಬ್ರು ಸಾಕ್ಷಿದಾರರು ಇರ್ತಾರಲ್ಲ ಆ ಸಾಕ್ಷಿದಾರರ ಸಿಗ್ನೇಚರ್ ಗಳನ್ನ ನೀವು ಹಾಕ್ಸಿ. ಸೊ ಅವಾಗ ಏನಾಗುತ್ತೆ, ಇಟ್ ಇಸ್ ಎ ಪರ್ಫೆಕ್ಟ್ ಡಾಕ್ಯುಮೆಂಟ್, ಇಟ್ಸ್ ಎ ಡ್ಯೂ ಎಕ್ಸಿಕ್ಯೂಷನ್ ಅಂತ ಕರಿತೀವಿ. ಅದ್ ಬಿಟ್ಬಿಟ್ಟು ನಾವು ಸಾಕ್ಷಿದಾರರು ಬಂದ್ಬಿಟ್ಟು, ಸೊ ನಾವು ಸೆಕ್ಷನ್ 68 ಆಫ್ ಎವಿಡೆನ್ಸ್ ಆಕ್ಟ್ ನಾವು ಡಿಸ್ಕಸ್ ಮಾಡ್ತೀವಿ, ಹೌ ಟು ಪ್ರೂವ್ ವಿಲ್, ಇನ್ನ ಪ್ರೂಫ್ ಆಫ್ ವಿಲ್ ಬಂದಿಲ್ಲ, ಅವಾಗ ಆ ಸಾಕ್ಷಿದಾರ ಬಂದ್ಬಿಟ್ಟು, ಸ್ವಾಮಿ ನಾನ್ ಫಸ್ಟ್ ಮೊದಲನೇ ಸಾಕ್ಷಿದಾರ ನಾನ್ ಸೈನ್ ಆಗ್ದೆ, ಎರಡನೇ ಸಾಕ್ಷಿದಾರ ಆಮೇಲೆ ಸೈನ್ ಆಗ್ದ, ಆಮೇಲೆ ಸೊ ಮರಣಶಾಸನ ಬರೆದಂತ ವ್ಯಕ್ತಿ ಸೈನ್ ಆಗ್ದ ಅಂತಂದ್ರೆ ವಿಲ್ ಪ್ರೂವ್ ಆಗ್ಲಿಲ್ಲ, ಸೊ ಡ್ಯೂ ಎಕ್ಸಿಕ್ಯೂಷನ್ ಆಗ್ಲಿಲ್ಲ, ತಪ್ಪಾಗತ್ತೆ. ಅವಾಗ ನ್ಯಾಯಾಲಯಗಳು ಇಲ್ಲ ಇಲ್ಲ ಆ ರೀತಿ ಆದ್ರೂ ಪರವಾಗಿಲ್ಲ ಅಂತೆಲ್ಲ ಒಂದಷ್ಟು ತೀರ್ಮಾನಗಳನ್ನ ಕೊಡ್ಬೇಕಾಗತ್ತೆ. ಯಾಕೆ, ನಮ್ಮ ಕೈಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವಂತಹ ಸಂದರ್ಭಗಳನ್ನ ಏನ್ ಮಾಡೋಣ ಅಂತಂದ್ರೆ ಅವಾಯ್ಡ್ ಮಾಡೋಣ, ತಗ್ಸುವಂತ ಕೆಲಸವನ್ನ, ಕಷ್ಟಗಳನ್ನ ಲಿಟಿಗೇಟ್ಸ್ಗೆ ನಾವು ಏನೋ ಕಡಿಮೆ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಸೊ ದಿಸ್ ಈಸ್ ಏನು ಸಿ ಪ್ರಕಾರ, ಸೆಕ್ಷನ್ 63C ಪ್ರಕಾರ ದಿ ವಿಲ್ ಶಾಲ್ ಬಿ ಅಟೆಸ್ಟೆಡ್ ಬೈ 2 or more ವಿಟ್ನೆಸಸ್ ಈಚ್ ಆಫ್ ಹೂಮ್ ಹ್ಯಾಸ್ ಸೀನ್ ದಿ ಟೆಸ್ಟೇಟರ್ ಸೈನ್. ಸೊ ಇಬ್ರು ಏನು ಅಟೆಸ್ಟಿಂಗ್ ವಿಟ್ನೆಸ್ಗಳು ಟೆಸ್ಟೇಟರ್ ಸೈನ್ ಮಾಡೋದನ್ನ ನೋಡ್ಬೇಕು, ಅಥವಾ ಇಂಪ್ರೆಷನ್ ಮಾರ್ಕ್
ಸೊ ಹೆಬ್ಬೆಟ್ಟು ಇನ್ನೊಂದು ಮತ್ತೊಂದು ಹಾಕೋದನ್ನ ನೋಡ್ಬೇಕು. ಅಥವಾ ನಾನು ಅವಾಗ್ಲೇ ಹೇಳಿದ್ನಲ್ಲ, ರವಿಕುಮಾರ್ಗೆ ಎರಡು ಕೈಯೂ ಇಲ್ಲ ಎರಡು ಕಾಲು ಇಲ್ಲ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನನ್ನ ಪರವಾಗಿ ಸಂತೋಷ ಏನೋ ಅದಕ್ಕೆ ಸಹಿ ಹಾಕೋದನ್ನ, ರವಿಕುಮಾರರ ಪರವಾಗಿ ಸಂತೋಷ್ ಸಹಿ ಹಾಕ್ತಾ ಇದಾರೆ ಅಥವಾ ಮಾರ್ಕ್ ಹಾಕ್ತಾ ಇದಾರೆ ಅನ್ನೋದನ್ನ ಈ ಇಬ್ಬರು ಅಟೆಸ್ಟಿಂಗ್ ವಿಟ್ನೆಸ್ಗಳು ತಮ್ಮ ಕಣ್ಣಾರೆ ನೋಡಬೇಕು. ಈ ರೀತಿ ಮಾಡಿದ್ರೆ ವಿಲ್ಲು ಒಂದು ಡಿ ಎಕ್ಸಿಕ್ಯೂಷನ್ ಆಗುತ್ತೆ. ಅಥವಾ ಬೇರೆ ಸಂದರ್ಭ ಏನು, ಆರ್ ನೋಡಿ, ಆರ್ has received from the testator a personal acknowledgement of his signature or mark or of the signature of such other person. So idu ee tara athwa ig nodi idu heng agutte antu munde inno sapa munde ore bartini. And each of the witnesses shall sign the will in the presence of the testator, but it shall not be necessary that more than one witness be present at the same time, and no particular form of attestation shall be necessary. ಇದು ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್, ಈಗ ರವಿಕುಮಾರ್ ಒಂದು ಮರಣ ಶಾಸನವನ್ನ ಬರೀಬೇಕು ಅಂತ ಅನ್ಕೊಂಡಿದ್ದಾನೆ. ಈಗೇನಾಗಿದೆ, ನಾನು ನನ್ನ ಇಬ್ಬರು ಸ್ನೇಹಿತರು, ನಾನು ಹೇಳಿರ್ತೀನಿ ಅವ್ರು ಫೋನ್ ಮಾಡಿ ಹೇಳಿರ್ತೀನಿ, ನೋಡಿ ನಾನು ಮರಣ ಶಾಸನ ಬರೀತಾ ಇದ್ದೀನಿ. ಸೊ ಈಗ ಫಾರ್ ಎಕ್ಸಾಂಪಲ್, ಚಿಕ್ಕದಾಸಪ್ಪ ನೀನ್ ಬಾರಪ್ಪ, ಸೊ ಏನೋ ಮುಕುಂದ ನೀನ್ ಬಾರಪ್ಪ ಅಂತ ನಾನು ಇಬ್ರಿಗೆ ನಾನು ಹೇಳಿರ್ತೀನಿ. ಏನಪ್ಪ ನೀವಿಬ್ರು ಏನು ಅಂತ ಬರ್ಬೇಕು, ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕ್ಬೇಕು ನೀವಿಬ್ರು, ದಯವಿಟ್ಟು ಇಂಥ ದಿನ ನಾನು ಸೈನ್ ಹಾಕ್ತೀನಿ, ಇಂಥ ದಿನ ನೀವು ಬರಬೇಕು ಅಂತ ನಾನು ಹೇಳಿರ್ತೀನಿ, ಅವ್ರಿಬ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಫಾರ್ ಎಕ್ಸಾಂಪಲ್, ನಾನೀಗ ಇವತ್ತು 17ನೇ ತಾರೀಕು, 17ನೇ ತಾರೀಕು ನಾನು ಮರಣ ಶಾಸನ ಬರೀತೀನಿ. ಆ ರೀತಿ ಮರಣ ಶಾಸನ ಬರೀಬೇಕಾದ್ರೆ ನೀವಿಬ್ರು ಯಾರೋ ನೀನು ಚಿಕ್ಕದಾಸಪ್ಪ ಮತ್ತೆ ನೀವು ಮುಕುಂದ್ ಇಬ್ರು ಸಹ ನೀವು ಬರ್ರಪ್ಪ, ನಾನು ಮರಣ ಶಾಸನ ಬರೀತೀನಿ ಅಂತ ಹೇಳಿರ್ತೀನಿ. ಇದೇನಾಗತ್ತೆ, ಈ ಚಿಕ್ಕದಾಸಪ್ಪ ಏನೋ ಮಾಗಡಿಯಿಂದ ಬರ್ಬೇಕು, ಮಾಗಡಿಯಿಂದ ಬಂದ್ಬಿಡ್ತಾರೆ ಬೇಗ, ಮಾಗಡಿಯಿಂದ ಬೆಳಿಗ್ಗೆ 11 ಗಂಟೆಗೆ ಬಂದ್ರು. ಈ ಮುಕುಂದ್ ಎಲ್ಲಿಂದ ಬರ್ಬೇಕು, KGF ಇಂದ ಬರ್ಬೇಕು. ಮುಕುಂದ್ KGF ಇಂದ ಬರೋದಕ್ಕೆ ಟ್ರೈನ್ ವೇಟ್ ಮಾಡ್ತಾ ಇದ್ರು, ಟ್ರೈನ್ ಮಿಸ್ ಆಗೋಯ್ತು, ಅವರು ಬೆಳಿಗ್ಗೆ 11 ಗಂಟೆಗೆ ಬರಕ್ ಆಗ್ಲಿಲ್ಲ. ಯಾವತ್ತು 18ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಬರಕ್ ಆಗ್ಲಿಲ್ಲ. ಈಗೇನಾಯ್ತು, ಚಿಕ್ಕದಾಸಪ್ಪ ಬಂದ್ಬಿಟ್ರು, ಚಿಕ್ಕದಾಸಪ್ಪ ಇದಾರೆ ನನ್ನ ಸಮಕ್ಷಮ ಇದಾರೆ, ಒಂದ್ ಅಟೆಸ್ಟಿಂಗ್ ವಿಟ್ನೆಸ್ ಇಸ್ ಪ್ರೆಸೆಂಟ್, but the other attesting witness which I have called for is not present because of some inconveniences. Chikdasappa heltare, nan heli chikdasappa sobha wait maadi neevu madhyana 2 gante 3 gante varigu iri aa mukundu bandbidli aa will ella bardabidana anta chikdasappa heltare. Sir, urgent aga one cross examination maadlebeku sir, nanu yenadru maadi nanu ond 2 gante 3 gante ashtu maagdi court ga talaplebeku, illa andre nanage adverse order aagibidutte, nanu hoglebeku sir anta helibidtare nanage. Avaga enagutte, ಹೌದಾ ಚಿಕ್ಕದಾಸಪ್ಪ ಒಂದ್ ಕೆಲಸ ಮಾಡ್ತೀನಿ ಕಣಯ್ಯ, ನಾನು ಒಂದು ವಿಲ್ ಅನ್ನ ಬರ್ದ್ ಬಿಡ್ತೀನಿ, ವಿಲ್ ಎಲ್ಲ ರೆಡಿ ಇದೆ, ನಾನ್ ಸೈನ್ ಹಾಕ್ಬಿಡ್ತೀನಿ, ನೀವು ಸೈನ್ ಹಾಕು ಅಂತ ಹೇಳ್ತೀನಿ. ಈಗೇನಾಯ್ತು, ಚಿಕ್ಕದಾಸಪ್ಪನವರ ಸಮಕ್ಷಮ, ಒಬ್ಬರೇ ವಿಟ್ನೆಸ್, ಅಟೆಸ್ಟಿಂಗ್ ವಿಟ್ನೆಸ್ ಅವರ ಸಮಕ್ಷಮದಲ್ಲಿ ನಾನು ಸೈನ್ ಹಾಕಿದ್ದೀನಿ. ಈಗ ಚಿಕ್ಕದಾಸಪ್ಪ ಅವರು ಸಹ ಏನ್ ಮಾಡಿದ್ರು, ನಾನ್ ಸೈನ್ ಹಾಕದ್ಮೇಲೆ ಅವರು ಸೈನ್ ಹಾಕ್ಬಿಟ್ಟು, ಸರ್ ನಾನು ಬರ್ತೀನಿ ಸರ್, ನಾನೆಲ್ಲ ಸೈನ್ ಹಾಕಿದ್ದೀನಿ, ನಾನು ಬರ್ತೀನಿ ಅಂತ ಮಾಗಡಿಗೆ ಹೊರಟೋದ್ರು. ಈಗ ಮಧ್ಯಾಹ್ನ 3 ಗಂಟೆಗೆ ಮುಕುಂದ್ ಅವ್ರು ಬಂದ್ರು, ಮುಕುಂದ್ ಅವ್ರು ಬರೋ ಟೈಮ್ಗೆ ನಾನ್ ಆಲ್ರೆಡಿ ಸೈನ್ ಹಾಕ್ಬಿಟ್ಟಿದ್ದೀನಿ, ಮತ್ತೆ ಒಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಏನ್ ಹಾಕಿದ್ದಾರೆ, ಸೈನು ಹಾಕ್ಬಿಟ್ಟಿದ್ದಾರೆ, ಹೊರಟೋಗಿದ್ದಾರೆ. ಈಗ ಇಂತಹ ಸಂದರ್ಭದಲ್ಲಿ ಸೆಕ್ಷನ್ 63 Clause 3 ಏನಂತ ಹೇಳುತ್ತೆ ಅಂತಂದ್ರೆ, ರವಿಕುಮಾರ್ ಆದಂತಹ ನಾನು ಮುಕುಂದ್ಗೆ ಏನಂತ ಹೇಳ್ಬೇಕು ಅಂತಂದ್ರೆ, ನೋಡಪ್ಪ ಮುಕುಂದ್, ನೀನ್ ಬರೋದು ತಡ ಆಯ್ತು ಬೆಳಗ್ಗೆ 11 ಗಂಟೆಗೆ, ಚಿಕ್ಕದಾಸಪ್ಪನಿಗೆ ತುಂಬಾ ಅರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಏನ್ ಮಾಡಿದೆ ಅಂತಂದ್ರೆ, ನಾನು ಚಿಕ್ಕದಾಸಪ್ಪನವರ ಸಮಕ್ಷಮದಲ್ಲಿ ನಾನು ಮರಣ ಶಾಸನಕ್ಕೆ ಸಹಿ ಹಾಕ್ಬಿಟ್ಟಿದ್ದೀನಿ, ಆಯ್ತಾ. ಸೊ ಚಿಕ್ಕದಾಸಪ್ಪ ನನ್ನ ಸಮಕ್ಷಮದಲ್ಲಿ ಸಹಿ ಹಾಕ್ಬಿಟ್ಟು ಹೊರಟೋಗಿದ್ದಾನೆ, ಈಗ ನೀನು ಸಹಿ ಹಾಕ್ಬಿಟ್ಟು ಹೋಗಪ್ಪ ಅಂತ ನಾನು ಹೇಳಿದ್ರೆ, ಆ ರೀತಿಯಾಗಿ ಮುಕುಂದ್ ಸೈನ್ ಹಾಕ್ಬಿಟ್ಟು ಹೋದ್ರೆ, ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡ್ಯೂ ಎಕ್ಸಿಕ್ಯೂಷನ್ ಆಫ್ ದಿ ವಿಲ್. ನೋಡಿ, ನಾವು ಈಗ ಅದನ್ನ ಹೇಳ್ತಾರೆ ನೋಡಿ, ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಅವ್ರ ಸಮಕ್ಷಮದಲ್ಲಿ ನಾನು ಸೈನ್ ಹಾಕಿ ಅವ್ರು ಸೈನ್ ಹಾಕ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲೇನಾಗಿದ್ರೆ ಒಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಮಾತ್ರ ನನ್ನ ಸಮಕ್ಷಮದಲ್ಲಿ ಸೈನ್ ಹಾಕಿದ್ದಾರೆ, ಇನ್ನೊಬ್ರು ಲೇಟ್ ಆಗಿ ಬಂದಂತ ಸಂದರ್ಭದಲ್ಲಿ ಕಾನೂನೇ ಇದಕ್ಕೆ ಅವಕಾಶ ಕೊಡ್ತಾ ಇದೆ ಅಂತಂದ್ರೆ, ಆರ್ ಆಸ್ ರಿಸೀವ್ ಫ್ರಮ್ ದಿ ಟೆಸ್ಟೇಟರ್, ನಾನು ಎ ಪರ್ಸನಲ್ ಅಕ್ನಾಲೇಜ್ಮೆಂಟ್. ಪರ್ಸನಲ್ ಅಕ್ನಾಲೇಜ್ಮೆಂಟ್ ಅಂದ್ರೆ ಏನಂತಂದ್ರೆ, ನಾನು ಹೇಳ್ತೇನೆ ನಂದೇ ಸೈನ್ ಕಣಯ್ಯ ಇದು, ಅವ್ರು ಸೈನ್ ಹಾಕೋದಿದೆ ಅಂತ ಪರ್ಸನಲ್ ಅಕ್ನಾಲೇಜ್ಮೆಂಟ್ ಆಫ್ ಈ ಸಿಗ್ನೇಚರ್ ಆರ್ ಮಾರ್ಕ್ ಆರ್ ಆಫ್ ದಿ ಸಿಗ್ನೇಚರ್ ಆಫ್ ಸಚ್ ಅದರ್ ಪರ್ಸನ್, ಅಂಡ್ ಈಚ್ ಆಫ್ ದಿ ವಿಟ್ನೆಸಸ್ ಶಾಲ್ ಸೈನ್ ದಿ ವಿಲ್ ಇನ್ ದಿ ಪ್ರೆಸೆನ್ಸ್ ಆಫ್ ದಿ ಟೆಸ್ಟೇಟರ್. ಆದ್ರೆ ಇಬ್ರು ಸಾಕ್ಷಿದಾರರು ಒಂದೇ ಸಮಯದಲ್ಲಿ ಹಾಜರಿರಬೇಕು ಅನ್ನೋ ನಿಯಮ ಇಲ್ಲ, ಮುಕುಂದ್ ಆಗ್ಲಿ ಮತ್ತೆ ಚಿಕ್ಕದಾಸಪ್ಪ ಆಗ್ಲಿ ಇಬ್ರು ಸಹ ಒಂದೇ ಸಮಯದಲ್ಲಿ
ಅಟೆಸ್ಟಿಂಗ್ ವಿಟ್ನೆಸ್ ಗಳಾಗಿ ಸೈನ್ ಮಾಡಬೇಕು ಅಂತ ನಿಯಮ ಇಲ್ಲ. ಆದರೆ ಇಬ್ರು ಸಹ ಬೇರೆ ಬೇರೆ ಟೈಮ್ ಸೈನ್ ಮಾಡ್ಲಿ, ಆದ್ರೆ ನನ್ನ ಸಮಕ್ಷಮದಲ್ಲೇ ಏನ್ ಮಾಡ್ಬೇಕು ಅಂದ್ರೆ ಅವರು ಸಹಿಗಳನ್ನ ಹಾಕ್ಬೇಕಾಗತ್ತೆ. ಸೊ ಆಯ್ತು. ಈಗ ಪ್ರಶ್ನೆ, ರವಿಕುಮಾರ್ ತೀರ್ಕೊಂಡ್ಬಿಟ್ಟ, ಪ್ರಾಪರ್ಟಿ ಯಾರೋ ಚಿಕ್ಕಪ್ಪನ ಮಗನಿಗೆ ಬರೆದು ಬಿಟ್ಟಿದ್ದ, ಚಿಕ್ಕಪ್ಪನ ಮಗ ವಿಲ್ ತಗೊಂಡ್ ಬಂದ, ವಿಲ್ ತಗೊಂಡ್ ಬಂದ ಸಂದರ್ಭದಲ್ಲಿ ಸೊ ಚಿಕ್ಕದಾಸಪ್ಪ ಕೋರ್ಟ್ಗೆ ಬಂದಿಲ್ಲ ವಿಟ್ನೆಸ್ ಆಗಿ, ವಿಲ್ ಪ್ರೂವ್ ಮಾಡುವಂತ ಪ್ರಶ್ನೆ ಬಂತು. ಯಾರಾದ್ರೂ ಒಬ್ರು ವಿಟ್ನೆಸ್ ನ ನಾವು ಎಕ್ಸಾಮಿನ್ ಮಾಡ್ಬೇಕು, ಸೆಕ್ಷನ್ 68 ಅಲ್ಲಿ ಹೇಳ್ತೀನಿ ನಾನು. ಈಗ ಅದು ಜ್ಞಾಪಕ ಬಂತು, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ಬಿಡ್ತಾ ಇದ್ದೀನಿ. ಈಗ ಮುಕುಂದನ ಕರೆದ್ರು ಕೋರ್ಟ್ಗೆ ವಿಟ್ನೆಸ್ ಆಗಿ, ಚಿಕ್ಕದಾಸಪ್ಪ ಬರ್ಲಿಲ್ಲ ಅವ್ರಿಗೇನೋ ಇದು ಅನಾನುಕೂಲ ಆಯ್ತು, ಒಬ್ರು ಎಕ್ಸಾಮಿನ್ ಮಾಡಿದ್ರೆ ಸಾಕು, ಇಬ್ರು ಎಕ್ಸಾಮಿನ್ ಮಾಡ್ಬೇಕು ಅನ್ನೋ ನಿಯಮ ಇಲ್ಲ, ಎನಿ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಿದ್ರೆ ಸಾಕು. ಈಗೇನಾಯ್ತು, ಈ ಮುಕುಂದ್ ಬಂದ್ರು ಕೋರ್ಟ್ಗೆ, ಬಂದ್ಬಿಟ್ಟು ಲಾಯರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದಾರೆ. ಏನು ವಿಲ್ ಬರಿಬೇಕಾದ್ರೆ ಯಾರ್ಯಾರಿದ್ರಿ? ಮುಕುಂದ್ ಸತ್ಯನೇ ಹೇಳ್ತಾರೆ, ನಾನು ಸ್ವಾಮಿ ರವಿಕುಮಾರ್ ಅವ್ರ ಮನೆಗೆ ಹೋದೆ, ರವಿಕುಮಾರ್ ಅವ್ರ ಮನೆಗೆ ಹೋದಾಗ 3 ಗಂಟೆ ಆಗಿತ್ತು, ನಾನು ಹೋಗೋ ಕಾಲಕ್ಕೆ ರವಿಕುಮಾರ್ ಅವ್ರ ಸೈನ್ ಆಗೋಗಿತ್ತು, ಮತ್ತೆ ಚಿಕ್ಕದಾಸಪ್ಪನ ಸೈನ್ ಆಗೋಗಿತ್ತು, ಅವರಿಬ್ರು ಇರ್ಲಿಲ್ಲ ಅಂತ ಬಂದ್ಬಿಡ್ತು. ನಾನು ಹೋಗೋ ಅಷ್ಟಕ್ಕೆ ಮಧ್ಯಾಹ್ನ 3 ಗಂಟೆ ಅಷ್ಟಕ್ಕೆ ರವಿಕುಮಾರ್ ಸೈನ್ ಆಗೋಗಿತ್ತು, ಚಿಕ್ಕದಾಸಪ್ಪನ ಸೈನ್ ಆಗೋಗಿತ್ತು. ಸೊ ನಾನು ಅವ್ರಿಬ್ರು ಅಂದ್ರೆ ಚಿಕ್ಕದಾಸಪ್ಪ ಇರ್ಲಿಲ್ಲ, ನಾನು ಹೋದಾಗ ಸೈನ್ ಹಾಕಿದಾಗ ನಾನು ಸೈನ್ ಹಾಕ್ದೆ ಅಂತ. ಈಗ ಅಡ್ವೊಕೇಟ್ಸ್ ಏನ್ ಆರ್ಗ್ಯುಮೆಂಟ್ ಮಾಡ್ತಾರೆ, ನೋಡಿ ಸ್ವಾಮಿ ಕಾನೂನು ಹೇಳುತ್ತೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಗಳು ಇರಬೇಕು, ಅವರ ಸಮಕ್ಷಮದಲ್ಲಿ ರವಿಕುಮಾರ್ ಸೈನ್ ಹಾಕ್ಬೇಕು ಅಂತಿದೆ. ಆದ್ರೆ ಮುಕುಂದ್ ಹೇಳ್ತಾ ಇದಾರೆ ಏನಂತಂದ್ರೆ, ಸೊ ಚಿಕ್ಕದಾಸಪ್ಪನ ನಾನು ನೋಡೇ ಇಲ್ಲ, ಸೊ ಅವ್ರು ಸೈನ್ ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಿದ್ದ ಅಂತ ಹೇಳ್ತಾರೆ. ಸೊ ಆದ್ರಿಂದ ರವಿಕುಮಾರ್ನ ಕರೆ ಸಾಕ್ಷಿ ಹೇಳ್ಸನ್ ಅಂದ್ರೆ ರವಿಕುಮಾರ್ ಬದುಕಿಲ್ಲ, ವಿಲ್ಲಲ್ಲಿ ಇದೇ ಸಮಸ್ಯೆ. ವಿಲ್ ಸ್ಪೀಕ್ಸ್ ಆಫ್ಟರ್ ದಿ ಡೆತ್ ಆಫ್ ದಿ ಟೆಸ್ಟೇಟರ್. ಮರಣಶಾಸನ ಯಾವಾಗ ಮಾತಾಡತ್ತೆ, ಯಾರು ಮರಣಶಾಸನ ಬರೆದಿರ್ತಾನಲ್ಲ ಆ ವ್ಯಕ್ತಿ ತೀರಿಕೊಂಡ ನಂತರ ಮರಣಶಾಸನ ಮಾತಾಡತ್ತೆ. ರವಿಕುಮಾರ್ನ ಕರೆದು ಹೇಳ್ಸನ ಅಂದ್ರೆ ರವಿಕುಮಾರ್ ಬದುಕಿಲ್ಲ, ಅವನ್ ಸಾಕ್ಷಿ ಕೊಡಕ್ ಸಾಧ್ಯ ಇಲ್ಲ. ಈಗ ವಿಲ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಮುಕುಂದನ್ ಎಕ್ಸಾಮಿನ್ ಮಾಡ್ಬೇಕು, ಚಿಕ್ಕದಾಸಪ್ಪನ ಎಕ್ಸಾಮಿನ್ ಮಾಡ್ಬೇಕು. ಮುಕುಂದ್ ಬಂದ್ ಹೇಳ್ತಾರೆ ಏನೋ ಚಿಕ್ಕದಾಸಪ್ಪ ಸೈನ್ ಮಾಡಿ ಹೊರಟೋಗಿದ್ರು, ಅವ್ರು ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ. ಸೊ ಈಗ ಅಡ್ವೊಕೇಟ್ಸ್ ಆರ್ಗ್ಯುಮೆಂಟ್ ಮಾಡದೇನಂತಂದ್ರೆ, ದಿಸ್ ಈಸ್ ಎ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್. ಸಸ್ಪಿಷನ್ ಇದೆ ಸ್ವಾಮಿ, ಇಬ್ರು ಇಲ್ಲ, ಆದ್ರಿಂದ ವಿಲ್ ಡ್ಯೂ ಎಕ್ಸಿಕ್ಯೂಷನ್ ಆಗಿಲ್ಲ ಸ್ವಾಮಿ, ನಂಬೇಡಿ ಅಂತ ಒಂದು ಆರ್ಗ್ಯುಮೆಂಟ್ ಅನ್ನ ಮಾಡ್ತಾರೆ. ಆದ್ರೆ ಎಲ್ಲ ಮಿತ್ರರೇ, ನನ್ನ ಒಂದು ಇದು ಏನಂದ್ರೆ ಒಂದು ಮನವಿ ಏನಂತಂದ್ರೆ, ಸೆಕ್ಷನ್ 63(3) ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925 ಪ್ರಕಾರ ಇಬ್ಬರು ಸಾಕ್ಷಿದಾರರು ಸಹ ಒಂದೇ ಏಕಕಾಲಕ್ಕೆ ಏನು ಮರಣ ಶಾಸನ ಬರೆಯುವಂತ ವ್ಯಕ್ತಿಯ ಸಮಕ್ಷಮದಲ್ಲಿ ಹಾಜರಿರಬೇಕು ಎನ್ನುವ ನಿಯಮ ಇಲ್ಲ. ಯಾರಾದ್ರೂ ಒಬ್ರು ಇದ್ರು ಸಾಕು, ಇನ್ನೊಬ್ಬ ಲೇಟ್ ಆಗಿ ಬಂದಂತ ಸಂದರ್ಭದಲ್ಲಿ ಮರಣ ಶಾಸನ ಬರೆದಂತ ವ್ಯಕ್ತಿ, ಹೌದಪ್ಪ ಅದನ್ನ ನಂದೇ ಸಹಿ, ಅದು ನಂದೇ ಮಾರ್ಕಂತ ಒಂದು ಪರ್ಸನಲ್ ಅಕ್ನಾಲೆಜ್ಮೆಂಟ್ ಅನ್ನ ಕೊಟ್ಬಿಟ್ರೆ, ಅವಾಗ ಆ ಒಬ್ಬ ಸಾಕ್ಷಿದಾರ ನನ್ನ ಸಮಕ್ಷಮದಲ್ಲಿ ಸೈನ್ ಹಾಕ್ಬಿಟ್ಟು ಹೊರಟೋಗ್ಬಿಟ್ರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಡ್ಯೂ ಎಕ್ಸಿಕ್ಯೂಷನ್ ಆಫ್ ದಿ ವಿಲ್. ನೋಡಿ, ವಿಲ್ ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಅಂಶವನ್ನ ತಾವು ಸರಿಯಾಗಿ ಗಣನೆಗೆ ಇಟ್ಕೋಬೇಕು, ಇದನ್ನ ಇಟ್ಕೊಂಡ್ರೆ. ಸೊ ಇದು ಆಯ್ತು, ದಿಸ್ ಈಸ್ ಅಬೌಟ್ ಸೆಕ್ಷನ್ 63 ಆಫ್ ದಿ ಇದು ಏನೋ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1925. ಈಗ ನೀವೆಲ್ಲರೂ ಒಂದು ಪ್ರಶ್ನೆ ಕೇಳಬಹುದು ನನಗೆ, ಏನ್ ಸರ್ ಅಟೆಸ್ಟೇಷನ್ ಯಾಕೆ ಇಂಪಾರ್ಟೆಂಟ್, ಏನು ಅಂತ ಇಂಪಾರ್ಟೆನ್ಸ್ ಏನ ಅಟೆಸ್ಟೇಷನ್ ಅಲ್ಲಿ ಯಾಕೆ ಅಂದ್ರೆ, ದಿ ಆಬ್ಜೆಕ್ಟ್ ಅಟೆಸ್ಟೇಷನ್ ಆಫ್ ಎ ಡಾಕ್ಯುಮೆಂಟ್ ಏನು, ಎನ್ಶೂರ್ಸ್ ದಿ ಅಥೆಂಟಿಸಿಟಿ ಆರ್ ಟ್ರೂತ್ಫುಲ್ನೆಸ್ ಆಫ್ ದ ಡಾಕ್ಯುಮೆಂಟ್. ಅಂದ್ರೆ ಅಥೆಂಟಿಸಿಟಿ ಅಂತಂದ್ರೆ ಆರ್ ಟ್ರೂತ್ಫುಲ್ನೆಸ್ ಅಂತಂದ್ರೆ ಆ ಒಂದು ಡಾಕ್ಯುಮೆಂಟ್ ನ ಸತ್ಯಾಸತ್ಯತೆಯನ್ನ ತಿಳಿಸುತ್ತದೆ. ದಿ ಏನೋ ಆಬ್ಜೆಕ್ಟ್, ಒನ್ ಆಫ್ ದಿ ಆಬ್ಜೆಕ್ಟ್ಸ್ ಆಫ್ ದಿ ಅಟೆಸ್ಟೇಷನ್ ಈಸ್ ಇಟ್ ಎನ್ಶೂರ್ಸ್ ದಿ ಅಥೆಂಟಿಸಿಟಿ ಆರ್ ಟ್ರೂತ್ಫುಲ್ನೆಸ್ ಆಫ್ ದಟ್ ಡಾಕ್ಯುಮೆಂಟ್. ದಿ ಆಬ್ಜೆಕ್ಟ್ ಆಫ್ ಅಟೆಸ್ಟೇಷನ್ ಈಸ್ ಟೂ ಫೋಲ್ಡ್, ಎರಡು ಉದ್ದೇಶ. ಫಸ್ಟ್ಲಿ, ಇಟ್ ಕನ್ಫರ್ಮ್ಸ್ ದಟ್ ಎಕ್ಸಿಕ್ಯೂಟೆಂಟ್ ಅಂಡ್ ನನ್ ಎಲ್ಸ್ ಆಸ್ ಎಕ್ಸಿಕ್ಯೂಟೆಡ್ ದಿ ಡಾಕ್ಯುಮೆಂಟ್. ಅಂದ್ರೆ ಯಾಕೆ ನಾವು ಸಾಕ್ಷಿಗಳನ್ನ ಹಾಕಿಸ್ತೀವಿ ಅಂತಂದ್ರೆ, ಅದರ ಉದ್ದೇಶ ಏನಂತಂದ್ರೆ, ರವಿಕುಮಾರನೇ ಆ ಡಾಕ್ಯುಮೆಂಟ್ ಬರ್ದಿದ್ದಾನೆ, ರವಿಕುಮಾರನನ್ನ ಬಿಟ್ಟು ಬೇರೆಯವರು ಆ ಡಾಕ್ಯುಮೆಂಟ್ ಬರ್ದಿಲ್ಲ. ಅಂದ್ರೆ ಆ ಇಬ್ರು ವಿಟ್ನೆಸ್ಗಳು ಯಾರೋ, ಒಬ್ಬ ಚಿಕ್ಕದಾಸಪ್ಪ ಒಬ್ಬ ಮುಕುಂದ, ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಕೋರ್ಟ್ ಅಲ್ಲಿ ಬಂದು ಸಾಕ್ಷಿ ಹೇಳ್ಬಿಟ್ರೆ, ಅವಾಗ ಏನಾಗತ್ತೆ ಅಂದ್ರೆ ಅವ್ರು ಬಂದು ಕರೆಕ್ಟ್ ಆಗಿ ಹೇಳ್ತಾರೆ ಟ್ರೂತ್, ಏನು ಸ್ವಾಮಿ ಇದು ರವಿಕುಮಾರ್ ಬರೆದ್ರು ಅಂತಂದ್ರೆ, ಅವಾಗ ನ್ಯಾಯಾಲಯಕ್ಕೆ ರವಿಕುಮಾರ್ ಕರ್ಕೊಂಡ್ ಬಂದ್ ಸಾಕ್ಷಿ ಹೇಳ್ಸಕ್ ಆಗಲ್ಲ, ರವಿಕುಮಾರ್ ಇಸ್ ನೋ ಮೋರ್.
ಈಗ ಅದಕ್ಕೆ ಅವರಿಬ್ರು ಬಂದು ಹೇಳಿದ್ರೆ ಏನಾಗತ್ತೆ, ಅವಾಗ ಹೌದಪ್ಪ ಇದು ರವಿಕುಮಾರ್ನೇ ಡಾಕ್ಯುಮೆಂಟ್ ಬರ್ದಿದ್ದಾನೆ, ರವಿಕುಮಾರ್ ಅನ್ನ ಬಿಟ್ಟು ಬೇರೆಯವರು ಈ ಡಾಕ್ಯುಮೆಂಟ್ ಅನ್ನ ಬರ್ದಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದಿ ಆಬ್ಜೆಕ್ಟ್ಸ್ ಆಫ್ ದಿ ಅಟೆಸ್ಟೇಷನ್. ಅಂಡ್ ಸೆಕೆಂಡ್ ಆಬ್ಜೆಕ್ಟ್ ಎರಡನೇ ಉದ್ದೇಶ ಏನಂತಂದ್ರೆ ಅಟೆಸ್ಟೇಷನ್ ಸೆಕೆಂಡ್ಲಿ ಇಟ್ ಆಲ್ಸೋ ಕನ್ಫರ್ಮ್ಸ್ ದಟ್ ಎಕ್ಸಿಕ್ಯೂಟೆಂಟ್ ಅಂಡ್ ನನ್ ಎಲ್ಸ್ ಹ್ಯಾಡ್ ಇದಾಯ್ತು. ಸೆಕೆಂಡ್ಲಿ ಇಟ್ ಆಲ್ಸೋ ಕನ್ಫರ್ಮ್ಸ್ ದಟ್ ಎಕ್ಸಿಕ್ಯೂಟೆಂಟ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ದಿ ಡಾಕ್ಯುಮೆಂಟ್ ವಿತ್ ಫ್ರೀ ಕನ್ಸೆಂಟ್ ಅಂಡ್ ದೇರ್ ವಾಸ್ ನೋ ಫೋರ್ಸ್ ಫ್ರಾಡ್ ಆರ್ ಕೊಯರ್ಷನ್. ಸೊ ಎರಡನೇ ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ವಿಲ್ಲನ್ನ ಇಬ್ರು ಸಾಕ್ಷಿದಾರರು ಸೈನ್ ಹಾಕಿದ್ದಾರೆ ಅಂತಂದ್ರೆ, ಈಗ ಮುಕುಂದು ಮತ್ತು ಚಿಕ್ಕದಾಸಪ್ಪ ಸಾಕ್ಷಿದಾರರಾಗಿ ಸೈನ್ ಹಾಕಿದ್ದಾರೆ ಅಂತಂದ್ರೆ, ಅವ ಆ ಡಾಕ್ಯುಮೆಂಟ್ಗೆ ರವಿಕುಮಾರ್ ಸೈನ್ ಹಾಕ್ಬೇಕಾದ್ರೆ ಅವನ್ಗೆ ಏನು ಫ್ರೀ ಕನ್ಸೆಂಟ್ ಅಂತ. ಫ್ರೀ ಕನ್ಸೆಂಟ್ ಅಂದ್ರೆ ಏನಂದ್ರೆ ಮುಕ್ತವಾದಂತಹ ಒಂದು ಸಮ್ಮತಿ. ಅಂದ್ರೆ ಫ್ರೀ ಕನ್ಸೆಂಟ್ ಅಂದ್ರೆ ಸೆಕ್ಷನ್ 14 ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಫ್ರೀ ಕನ್ಸೆಂಟ್ ಅಂದ್ರೆ ಎ ಕನ್ಸೆಂಟ್ ಈಸ್ ಸೆಟ್ ಟು ಬಿ ಫ್ರೀ ವೆನ್ ಇಟ್ ಈಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಬೈ ಕೊಯರ್ಷನ್, ಅನ್ಡ್ಯೂ ಇನ್ಫ್ಲೂಯೆನ್ಸ್, ಫ್ರಾಡ್, ಮಿಸ್ರೆಪ್ರೆಸೆಂಟೇಷನ್ ಇಲ್ಲ ಅಂತಂದ್ರೆ ಫ್ರೀ ಕನ್ಸೆಂಟ್. ಈಗ ಕೊಯರ್ಷನ್ ಏನು, ನನ್ನ ಮಗ ಅಥವಾ ನಮ್ಮ ತಮ್ಮ ನಮ್ಮ ಅಣ್ಣ ಏನು ಆಸ್ತಿ ನಾನು ಸಂಪಾದನೆ ಮಾಡಿದ್ದೀನಿ, ಅವನೇನು ನನಗೆ ಚಾಕು ಇಟ್ಕೊಂಡಿರೋದು, ಈಗ ನನ್ನ ಹೆಸರಿಗೆ ನೀನು ವಿಲ್ ಬರೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೆ ಶೂಟ್ ಮಾಡ್ಬಿಡ್ತೀನಿ. ಅವಾಗ ನಾನೇನ್ ಮಾಡ್ತೀನಿ, ಈಗ ಒಂದು ರಿವಾಲ್ವರ್ ಇಟ್ಕೊಂಡು ರವಿಕುಮಾರ್ ಹಣೆಗೆ ಇಟ್ಕೊಂಡು ನೀನು ವಿಲ್ ಬರೋದ್ರೆ ನಿನ್ ಬದುಕಿಸ್ತೀನಿ, ನಿನ್ ವಿಲ್ ಬರೀಲಿ ನನ್ನ ಹೆಸರಿಗೆ ವಿಲ್ ಬರೀಲಿಲ್ಲ ಅಂತಂದ್ರೆ ನಿನ್ ಸತ್ ನಂತರ ಎಲ್ಲ ಆಸ್ತಿ ನನಗ್ ಬರಬೇಕು ಅಂತ ಬರೀಲಿಲ್ಲ ಅಂದ್ರೆ ನಿನ್ ಸಾಯಿಸ್ಬಿಡ್ತೀನಿ ಅಂತ ನಾನು ರಿವಾಲ್ವರ್ ಇಟ್ಕೊಂಡ್ರೆ ನಾನು ಏನ್ ಮಾಡ್ತೀನಿ. ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತಂದ್ರೆ, ಈ ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಏನು ಏನ್ ಮಾಡ್ತೀವಿ, ಈ ಘಟ ಇದ್ರೆ ಮಠ ಕಟ್ಬಹುದು ಅಂತ ಗಾದೆ. ಈ ಘಟ ಅಂದ್ರೆ ಈ ದೇಹ, ಈ ದೇಹ ಇದ್ರೆ ಈ ದೇಹದಲ್ಲಿ ಪ್ರಾಣ ಇದ್ರೆ ಇಂಥ ಆಸ್ತಿಗಳನ್ನ ಎಷ್ಟು ಬೇಕಾದ್ರೂ ನಾನು ಸಂಪಾದನೆ ಮಾಡ್ಬೋದು, ಈ ದೇಹದಲ್ಲಿ ಜೀವನೇ ಇಲ್ಲ ಅಂತಂದ್ರೆ ನಾನು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಬರ್ದ್ಬಿಡ್ತೀನಿ. ದಿಸ್ ಈಸ್ ಕಾಲ್ಡ್ ಆಸ್ ಕೊಯರ್ಷನ್. ಸಾಯಿಸ್ತಾರೆ, ನಿನ್ ಹೆಂಡತಿ ಮಕ್ಳಿಗೆ ತೊಂದರೆ ಮಾಡ್ತೀವಿ, ನಿನ್ ಮಗಳಿಗೆ ತೊಂದರೆ ಮಾಡ್ತೀವಿ, ಮಗನ್ ತೊಂದರೆ ಮಾಡ್ತೀವಿ, ಬರ್ದ್ಬಿಡ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಕೊಯರ್ಷನ್. ಅಂಡ್ಯೂ ಇನ್ಫ್ಲೂಯೆನ್ಸ್, ವಿಲ್ ಬರಿಬೇಕಾದ್ರೆ ಅಂಡ್ಯೂ ಇನ್ಫ್ಲೂಯೆನ್ಸ್. ಈಗ ಉದಾಹರಣೆಗೆ ರವಿಕುಮಾರ್ ಈಸ್ ಏಜ್ ಅಬೌಟ್ 75 ಇಯರ್ಸ್ ಅಂತ ತಗೊಳ್ಳಿ, 75 ವರ್ಷ. ಈಗ 75 ವರ್ಷ, ಈಗ ನನ್ನ ಮೊಮ್ಮಗ ಒಬ್ಬ ಇರ್ತಾನೆ, ಅವನ್ LLB ಮಾಡಿರ್ತಾನೆ, ಅವನ್ ಬರ್ತಾನೆ, ತಾತ ತಾತ ನಿನ್ಗೆ ಏನು ವೃದ್ಧಾಪ್ಯ ವೇತನ ಮಾಡಿಸ್ಕೊಡ್ತೀನಿ ತಾತ, ನೀನ್ ಬಾ, ನೀನು ಇದು ಏನೋ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಬಾ ತಾತ, ಅಥವಾ ತಾಲೂಕ್ ಆಫೀಸ್ ಹತ್ರ ಬಾ, ನಿನ್ ಕೆಲವೊಂದ್ ಡಾಕ್ಯುಮೆಂಟ್ ಗೆ ಸೈನ್ ಹಾಕ್ಬೇಕು, ನೀನು ಸೈನ್ ಹಾಕಿದ್ರೆ ನಿನ್ಗೆ ಓಲ್ಡ್ ಏಜ್ ಪೆನ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ನಾನೇನ್ ಮಾಡ್ತೀನಿ, ಮೊಮ್ಮಗ ವಿದ್ಯಾವಂತ ನಾನು ಒಳ್ಳೇದ್ ಮಾಡ್ತೀನಿ ಅಂತ ಅವನೆಲ್ಲೆಲ್ಲಿ ಹೇಳ್ತಾನಲ್ಲ ಆ ಎಲ್ಲಾ ಕಡೆನು ನಾನು ಸಿಗ್ನೇಚರ್ ಗಳನ್ನ ಹಾಕ್ಬಿಡ್ತೀನಿ. ಅವನೇನ್ ಮಾಡ್ತಾನೆ, ಆ ಒಂದು ಸಹಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವನು ಅದನ್ನ ವಿಲ್ ಅಂತ ಒಂದು ಕ್ರಿಯೇಟ್ ಮಾಡ್ಬಿಟ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಅಂಡ್ಯೂ ಇನ್ಫ್ಲೂಯೆನ್ಸ್. ಅಥವಾ ಫ್ರಾಡ್, ಅದೇ ಮೋಸ ಮಾಡೋದಂತ ಒಂದು ಉದ್ದೇಶದಿಂದ ಆಯ್ತಾ. ಸೊ ನಿಮ್ಗೇನೋ ಒಂದು ಲೋನ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಡಾಕ್ಯುಮೆಂಟ್ ಸೈನ್ ತಗೊಳ್ಳೋದು, ಅದು ಲೋನ್ ಡಾಕ್ಯುಮೆಂಟ್ ಅಲ್ಲ, ಅದು ವಿಲ್ ಆಗಿರುತ್ತೆ. ಸೊ ಅಂದ್ರೆ ಈಗ ಇಬ್ರು ಸಾಕ್ಷಿದಾರರುಗಳು ಯಾರು, ಈ ಮುಕುಂದ ಮತ್ತೆ ನಮ್ಮ ಚಿಕ್ಕದಾಸಪ್ಪ ಇಬ್ರು ಇದ್ರೆ, ಇಬ್ರು ಸಮಕ್ಷಮದಲ್ಲಿ ನಾನು ಸೈನ್ ಆಗ್ತಿದ್ದೀನಿ ಅಂತಂದ್ರೆ, ಅವರು ನೆಕ್ಸ್ಟ್ ಕೋರ್ಟ್ ಅಲ್ಲಿ ಏನಾದ್ರು ಈ ವಿಲ್ ಡಿಸ್ಪ್ಯೂಟ್ ಆದ್ರೆ ಅವ್ರು ಬಂದು ಹೇಳ್ತಾರೆ, ಸ್ವಾಮಿ ರವಿಕುಮಾರ್ ಅವತ್ತು ಸೈನ್ ಹಾಕ್ಬೇಕು ಅಂತಂದ್ರೆ ಅವ್ರ ಅಣ್ಣನ ಮಗ ರಿವಾಲ್ವರ್ ಇಟ್ಕೊಂಡಿದ್ದ, ಅಥವಾ ಅವ್ರ ಅಣ್ಣನ ಮಗ ಈ ರೀತಿ ಹೇಳ್ತಾ ಇದ್ದ, ಅದಕ್ಕೋಸ್ಕರ ಅವ್ರು ಸೈನ್ ಹಾಕಿದ್ರು ಅಂದ್ರೆ ಅವಾಗ ಫ್ರೀ ಕನ್ಸೆಂಟ್ ಇಲ್ಲ, ರವಿಕುಮಾರ್ದು ವಿಲ್ ಮಾಡೋದಕ್ಕೆ ಫ್ರೀ ಕನ್ಸೆಂಟ್ ಇಲ್ಲ, ಆದ್ರಿಂದ ಅದು ವಿಲ್ ಅಲ್ಲ, ಕಾನೂನು ರೀತಿಯಲ್ಲಿ ಅದು ವಿಲ್ ಅಲ್ಲ ಅಂತ ನ್ಯಾಯಾಲಯ ತೀರ್ಮಾನ ಮಾಡಕ್ ಅನುಕೂಲ ಆಗುತ್ತೆ. ಅಂದ್ರೆ ಅಟೆಸ್ಟೇಷನ್, ಸಾಕ್ಷಿದಾರರುಗಳು ಇಬ್ಬರು ಸಾಕ್ಷಿದಾರರುಗಳು ಸಹಿ ಹಾಕುವ ಉದ್ದೇಶ ಎರಡು, ಒಂದು ರವಿಕುಮಾರನೇ ಅದಕ್ಕೆ ಸಹಿ ಹಾಕಿದ್ದಾನೆ, ರವಿಕುಮಾರನ್ನ ಬಿಟ್ಟು ಬೇರೆಯವರು ಆ ಡಾಕ್ಯುಮೆಂಟ್ ಅನ್ನ ಬರ್ದಿಲ್ಲ, ಮರಣ ಶಾಸನವನ್ನ ಬರ್ದಿಲ್ಲ ಅನ್ನೋದು ಒಂದು. ಎರಡನೇದು ಈ ಅಟೆಸ್ಟೇಷನ್ ಅನ್ನ ಮಾಡೋದ್ರಿಂದ ಉದ್ದೇಶ ಏನಪ್ಪ ಅಂತಂದ್ರೆ, ಅದು ಆ ಡಾಕ್ಯುಮೆಂಟ್ ಫ್ರೀ ಕನ್ಸೆಂಟ್ ಇಂದ ಕೂಡಿದೆ, ಅದು ಯಾವುದೇ ಕೊಯರ್ಷನ್ ಇಲ್ಲ, ಅಂಡ್ಯೂ ಇನ್ಫ್ಲೂಯೆನ್ಸ್ ಇಲ್ಲ, ಫ್ರಾಡ್ ಇಲ್ಲ ಅನ್ನೋ ಒಂದನ್ನ ಖಚಿತಪಡಿಸಿಕೊಳ್ಳುವ ಕಾರಣದಿಂದ ಸೊ ಸಾಕ್ಷಿದಾರರ ಸಹಿಗಳನ್ನ ಅಲ್ಲಿ ಪಡೆದುಕೊಳ್ಳಲಾಗುತ್ತದೆ. ಸೊ ದಿಸ್ ಈಸ್ ದಿ ಆಬ್ಜೆಕ್ಟ್ ಆಫ್ ಅಟೆಸ್ಟೇಷನ್, ಇದು ಏನೋ ಅಟೆಸ್ಟೇಷನ್ ಒಂದು ಉದ್ದೇಶ ಆಯ್ತು. ಈಗ ನಾವು ಲೆಟ್ ಅಸ್ ಡಿಸ್ಕಸ್ ಪ್ರೂಫ್ ಆಫ್ ವಿಲ್ಸ್, ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇದು ಇದು. ಸೊ ಕೇಳಿಸ್ತಾ ಇದ್ದಿಲ್ಲ, ನಾನು ಹೇಳ್ತಾ ಇರೋದು ಎಲ್ಲರಿಗೂ ಆಡಿಬಲ್ ಇದೆ ಅಲ್ವಾ ಸರ್? ಆಡಿಬಲ್. ಸೊ ಈಗ ನಾವೀಗ ಒಂದೇ ಒಂದು ಪೋರ್ಷನ್ ತಿಳ್ಕೊಂಡಿದೀವಿ, ಇಲ್ಲಿವರೆಗೂ ನಾವು ಡಿಸ್ಕಸ್ ಮಾಡಿದ್ ಒಂದ್ ಪೋರ್ಷನ್ ಅಷ್ಟೇ. ಏನಂತಂದ್ರೆ
ವೀಲ್ ಮಾಡಬೇಕು ಅಂದ್ರೆ ಸೆಕ್ಷನ್ 59 ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಅಲ್ಲಿ ಸಾಮರ್ಥ್ಯ ಇರಬೇಕು, ಮತ್ತೆ ಸೆಕ್ಷನ್ 63 ಪ್ರಕಾರ ಪ್ರೊಸೀಜರ್ ಏನಿರಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದೀವಿ. ಸೊ ಫಸ್ಟ್ ಪೋರ್ಷನ್ ಈಸ್ ಓವರ್. ನೌ ಲೆಟ್ ಅಸ್ ಡಿಸ್ಕಸ್ ದಿ ಸೆಕೆಂಡ್ ಪೋರ್ಷನ್, ದಟ್ ಈಸ್ ಪ್ರೂಫ್ ಆಫ್ ವಿಲ್ಸ್. ವಿಲ್ಗಳನ್ನ ನಾವು ಯಾವ ರೀತಿಯಲ್ಲಿ ಪ್ರೂವ್ ಮಾಡಬಹುದು, ರುಜುವಾತು ಮಾಡಬಹುದು ಅನ್ನೋದು ತುಂಬಾ ಮುಖ್ಯ, ನ್ಯಾಯಾಲಯಗಳಲ್ಲಿ ಮುಖ್ಯ. ಈಗ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದಿದೆ, ಏನೋ ಯಾವ್ದು ಡಿಸಿಷನ್, ಕಲ್ಯಾಣ ಇದು ಭಕ್ತವತ್ಸಲಂ ವರ್ಸಸ್ ಕಲ್ಯಾಣ ಸ್ವಾಮಿ, ವಿ ಕಲ್ಯಾಣ ಸ್ವಾಮಿ ವರ್ಸಸ್ ಎಲ್ ಭಕ್ತವತ್ಸಲಂ, ಇದು ಡಿಸಿಷನ್ ಬಂದಿದೆ. ಅದನ್ನು ಸಹ ನಾನು ನಿಮ್ಗೆ ಡಿಸ್ಕಸ್ ಮಾಡ್ತೀನಿ, ಯಾವ ರೀತಿ ಅಂದ್ರೆ ಸೆಕ್ಷನ್ 69 ಅಲ್ಲಿ ಯಾವ ರೀತಿ ವಿಲ್ ಪ್ರೂವ್ ಮಾಡೋದು ಅಂತ. ಸೊ ಈಗ ಮೊದಲನೇದಾಗಿ ದಯವಿಟ್ಟು ತಿಳ್ಕೊಳ್ಳಿ ಯಾವ ಯಾವ ಡಾಕ್ಯುಮೆಂಟ್ ಕಂಪಲ್ಸರಿ ಅಟೆಸ್ಟೇಷನ್ ಬೇಕು. ಸೊ ಕಂಪಲ್ಸರಿ ಅಟೆಸ್ಟೇಷನ್ ಬೇಕಾಗಿರುವಂತಹ ಡಾಕ್ಯುಮೆಂಟ್ ಇವು. ಒಂದು ಗಿಫ್ಟ್ ಡೀಡ್, ಎರಡನೇದು ವಿಲ್, ಮೂರನೇದು ಮಾರ್ಟ್ಗೇಜಸ್. ಇದು ಬಿಟ್ಟು, ಈ ಮೂರು ಡಾಕ್ಯುಮೆಂಟ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ಗೆ ಕಂಪಲ್ಸರಿ ಅಟೆಸ್ಟೇಷನ್ ಬೇಕಾಗಿಲ್ಲ. ಆದ್ರೂ ಸಹ ನಾವೇನ್ ಮಾಡ್ತೀವಿ ಅಂತಂದ್ರೆ ಕ್ರಯ ಪತ್ರ ಬರೆದ್ರು ಅಟೆಸ್ಟೇಷನ್ ಮಾಡಿಸ್ತೀವಿ, ಲೀಸ್ ಡೀಡ್ ಅಟೆಸ್ಟೇಷನ್ ಮಾಡಿಸ್ತೀವಿ, ಅದು ಬೇರೆ ಬೇರೆ ಡಾಕ್ಯುಮೆಂಟ್ಗೂ ನಾವು ಏನಂದ್ರೆ ಅಟೆಸ್ಟೇಷನ್ ಅನ್ನ ಮಾಡಿಸ್ತೀವಿ. ನೋಡಿ, ಇನ್ನೊಂದು ಪ್ರಮುಖವಾಗಿರುವಂತ ಒಂದು ಅಂಶವನ್ನ ನಾವು ಇಲ್ಲಿ ತಿಳ್ಕೋಬೇಕು ಅಂತಂದ್ರೆ, ಈಗ ಒಂದು ಪ್ರಾಪರ್ಟಿ ವಿಲ್ ಮುಖಾಂತರ ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಆಗತ್ತೆ ಅಂತಂದ್ರೆ, ಈಗ ರವಿಕುಮಾರ್ ವಿಲ್ ಬರ್ದಿದ್ದಾರೆ ಯಾರಿಗೆ, ಯಾರೋ ಎಕ್ಸ್ ಅನ್ನ ಅವ್ರಿಗೆ ವಿಲ್ ಬರ್ದಿದ್ದಾರೆ, ರವಿಕುಮಾರ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ದಿ ವಿಲ್ ಇನ್ ಫೇವರ್ ಆಫ್ ಎಕ್ಸ್. ಈ ವಿಲ್ ಯಾವತ್ ಜಾರಿಗೆ ಬರುತ್ತೆ? ಆಫ್ಟರ್ ದಿ ಡೆತ್ ಆಫ್ ದಿ ರವಿಕುಮಾರ್ ಟೆಸ್ಟೇಟರ್ ಇದು ಜಾರಿಗೆ ಬರುತ್ತೆ. ರವಿಕುಮಾರ್ ತೀರ್ಕೊಂಡ ನಂತರ ಈ ಪ್ರಾಪರ್ಟಿ ಏನಾಗುತ್ತೆ, ಎಕ್ಸ್ ಅನ್ನ ಅವ್ರಿಗೆ ಟ್ರಾನ್ಸ್ಫರ್ ಆಗತ್ತೆ. ಇದು ಇದು ನಿಮ್ ಮೈಂಡ್ ಅಲ್ಲಿ ಒಂದಿರ್ಲಿ. ಸೊ ಅಂದ್ರೆ ಒಬ್ಬ ವ್ಯಕ್ತಿ ವಿಲ್ ಬರೆದಿರ್ತಾನೆ, ಆ ವ್ಯಕ್ತಿ ತೀರ್ಕೊಂಡ ನಂತರ ಆ ಮರಣ ಶಾಸನದ ಮುಖಾಂತರ ಒಂದು ಪ್ರಾಪರ್ಟಿ ಏನಾಗುತ್ತೆ, ಎಕ್ಸ್ ಅನ್ ಅವ್ರಿಗೆ ಹೋಗುತ್ತೆ. ದಿಸ್ ಈಸ್ ಒನ್ ವೇ ಆಫ್ ಟ್ರಾನ್ಸ್ಫರ್. ಅಂಡ್ ಅನದರ್ ವೇ ಆಫ್ ಟ್ರಾನ್ಸ್ಫರ್, ಟೇಕ್ ಫಾರ್ ಎಕ್ಸಾಂಪಲ್ ಗಿಫ್ಟ್. ಅದೇ ರವಿಕುಮಾರ್ ಅವನ ಮಗಳು ಹಂಸವೇಣಿಗೆ ಒಂದು ಪ್ರಾಪರ್ಟಿಯನ್ನ, ಒಂದು ಸೈಟ್ ಅನ್ನ ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಮುಖಾಂತರ ನಾ ಏನ್ ಮಾಡ್ತಾರೆ, ಒಂದು ಪ್ರಾಪರ್ಟಿಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲೂ ಟ್ರಾನ್ಸ್ಫರ್ ಆಯ್ತು, ಯಾರೋ ಮಗಳಿಗೆ ರವಿಕುಮಾರ್ ದಾನ ಪತ್ರ ಬರ್ಕೊಟ್ರು, ಇಲ್ಲೂ ಸಹ ಟ್ರಾನ್ಸ್ಫರ್ ಆಯ್ತು. ರವಿಕುಮಾರ್ ಎಕ್ಸ್ ಅವ್ರಿಗೆ ವಿಲ್ ಬರ್ದಿದ್ದಾರೆ, ಅವ್ರು ಸತ್ತ ನಂತರ ಒಂದ್ ಪ್ರಾಪರ್ಟಿ ಎಕ್ಸ್ಗೂ ಟ್ರಾನ್ಸ್ಫರ್ ಆಯ್ತು. ಈಗ ವಾಟ್ ಈಸ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಎ ಟ್ರಾನ್ಸ್ಫರ್ ಬೈ ವೇ ಆಫ್ ವಿಲ್, ಎ ಟ್ರಾನ್ಸ್ಫರ್ ಬೈ ವೇ ಆಫ್ ಗಿಫ್ಟ್? ಯಾರಾದ್ರೂ ಹೇಳ್ಬೋದು? ಒಬ್ರು, ಎಲ್ಲಾರು ಹೇಳದ್ ಬೇಡ, ಯಾರೋ ಇಲ್ಲಿ ಯಾರೋ ಸುಚಿತ್ರ ಅಂತ ಕಾಣಿಸ್ತಾ ಇದೆ, ಹೇಳ್ಬೋದು ವಾಟ್ ಈಸ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್, ನಾನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್? ಒಂದು ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್ ಅಂಡ್ ಅನದರ್ ಇಸ್ ನಾನ್ ಟೆಸ್ಟಿಮೆಂಟರಿ. ಒಂದು ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್, ಎರಡನೇದು ನಾನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್. ಕರೆಕ್ಟ್. ಇದು ನಾನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್ ಗೆ ಏನಂತ ಕರಿತೀರಾ ಸರ್, ನೀವು ಕಾನೂನಲ್ಲಿ ಏನಂತ ಕರಿತೀರಾ? ನಾನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್ ಗೆ ಕಾನೂನಲ್ಲಿ ಏನಂತ ಕರಿತೀರಾ ತಾವು? ಸೊ ನಾನೇ ಹೇಳ್ಬಿಡ್ತೀನಿ, ನಾನ್ ಟೆಸ್ಟಿಮೆಂಟರಿ ಡಿಸ್ಪೋಸಿಷನ್ ಗೆ ಏನೋ, ಸೊ ಸೆಕ್ಷನ್ 5 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಬಿಟ್ವೀನ್ ಟೂ ಲಿವಿಂಗ್ ಪರ್ಸನ್ಸ್. ಅಂದ್ರೆ ಇವತ್ತು ರವಿಕುಮಾರ್ ಗಿಫ್ಟ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ರವಿಕುಮಾರು ಬದುಕಿದಾನೆ, ರವಿಕುಮಾರ್ ಮಗಳು ಹಂಸವೇಣಿನೂ ಬದುಕಿದ್ದಾಳೆ ಅಂತಂದ್ರೆ, ಇಬ್ಬರೂ ಸಹ ಏನಾಗ್ತಾರೆ, ಲಿವಿಂಗ್ ಪರ್ಸನ್ಸ್ ಆಗ್ತಾರೆ. ಇಂತಹ ಟ್ರಾನ್ಸಾಕ್ಷನ್ಸ್, ಅದು ಸೇಲ್ ಡೀಡ್ ಆಗಿರ್ಬೋದು, ಅದು ಗಿಫ್ಟ್ ಡೀಡ್ ಆಗಿರ್ಬೋದು, ಅದು ಮಾರ್ಟ್ಗೇಜ್ ಆಗಿರ್ಬೋದು, ಅದು ಲೀಸ್ ಆಗಿರ್ಬೋದು, ಅದು ಎಕ್ಸ್ಚೇಂಜ್ ಆಗಿರ್ಬೋದು, ಇಂತಹ 5 ಟ್ರಾನ್ಸ್ಫರ್ಸ್ ದಿಸ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಬಿಟ್ವೀನ್ ಟೂ ಲಿವಿಂಗ್ ಪರ್ಸನ್ಸ್ ಅಥವಾ ಟ್ರಾನ್ಸ್ಫರ್ ಇಂಟರ್ ವಿವೋರ್ಸ್. ಸೊ ಈ ತರ ಲಿವಿಂಗ್ ಪರ್ಸನ್ಸ್, ಒಬ್ಬ ಲಿವಿಂಗ್ ಪರ್ಸನ್ ಮತ್ತೊಬ್ಬ ಲಿವಿಂಗ್ ಪರ್ಸನ್ ಗೆ ಟ್ರಾನ್ಸ್ಫರ್ ಮಾಡಿದ್ರೆ, ಇಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೂಲ್ಸ್ ನಮಗೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಸಿಗುತ್ತೆ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಟ್ಟಿದ್ದು, ರವಿಕುಮಾರ್ ಎಕ್ಸ್ ಅನ್ ಅವ್ರಿಗೆ ವಿಲ್ ಬರ್ದಿದ್ದಾರೆ, ರವಿಕುಮಾರ್ಗೆ ತೀರ್ಕೊಂಡ ನಂತರ ಆ ಒಂದು ಪ್ರಾಪರ್ಟಿ ಎಕ್ಸ್ ಅವ್ರಿಗೆ ಹೋಗುತ್ತೆ ಅಂತಂದ್ರೆ, ದಿಸ್ ಟೈಪ್ ಆಫ್ ಟ್ರಾನ್ಸ್ಫರ್ ಈಸ್ ನಾಟ್ ಬಿಟ್ವೀನ್ ಟೂ ಲಿವಿಂಗ್ ಪರ್ಸನ್ಸ್. ಇಬ್ರು ಲಿವಿಂಗ್ ಪರ್ಸನ್ ನಡುವೆ ಟ್ರಾನ್ಸ್ಫರ್ ಆಗಲ್ಲ.
ಯಾಕಂದ್ರೆ ಯಾವತ್ತು ಎಕ್ಸ್ ಪ್ರಾಪರ್ಟಿ ತಗೋತಾನಲ್ಲ ಅವತ್ತು ನಾನು ಬದುಕಿರಲ್ಲ ಸೊ ದಿಸ್ ಟೈಪ್ ಆಫ್ ಟ್ರಾನ್ಸ್ಫರ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಬೈ ಆಪರೇಷನ್ ಆಫ್ ಲಾ ಸೊ ವಿಲ್ ಮುಖಾಂತರ ಒಂದು ಪ್ರಾಪರ್ಟಿ ಹೋದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಟ್ರಾನ್ಸ್ಫರ್ ಬೈ ಆಪರೇಷನ್ ಆಫ್ ಲಾ ಕಾನೂನಿನ ಪ್ರಕ್ರಿಯೆ ಅಂತ ಟ್ರಾನ್ಸ್ಫರ್ ಆಗ್ತಾ ಇದೆ ಇಬ್ಬರು ಜೀವಂತ ವ್ಯಕ್ತಿಗಳ ನಡುವೆ ಟ್ರಾನ್ಸ್ಫರ್ ಆದ್ರೆ ಅದಕ್ಕೆ ಸೆಕ್ಷನ್ 5 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗುತ್ತೆ ಅವಾಗ ಅದಕ್ಕೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ರೂಲ್ಸ್ ಅಪ್ಲೈ ಆಗುತ್ತೆ ಸೊ ನಮ್ಮಲ್ಲಿ ಎಷ್ಟೊಂದು ಜನ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಅಂತಂದ್ರೆ ವಿಲ್ಯು ಟ್ರಾನ್ಸ್ಫರ್ ಗಿಫ್ಟ್ ಟು ಟ್ರಾನ್ಸ್ಫರ್ ಎರಡು ಟ್ರಾನ್ಸ್ಫರ್ ನಿಜ ಆದ್ರೆ ಗಿಫ್ಟ್ ಅಲ್ಲಿ ಟೂ ಲಿವಿಂಗ್ ಪರ್ಸನ್ಸ್ ಇರ್ತಾರೆ ದಿಸ್ ಇಸ್ ಕಾಲ್ಡ್ ಆಸ್ ಇಂಟರ್ ವಿವಾಸ್ ಟ್ರಾನ್ಸ್ಫರ್ ಇಂಟರ್ ವಿವಾಸ್ ಅಂದ್ರೆ ಬಿಟ್ವೀನ್ ಟೂ ಲಿವಿಂಗ್ ಪರ್ಸನ್ಸ್ ಇನ್ನೊಂದು ಟ್ರಾನ್ಸ್ಫರ್ ಬೈ ಆಪರೇಷನ್ ಆಫ್ ಲಾ ಅಂದ್ರೆ ವಿಲ್ ಅಲ್ಲಿ ಒಬ್ಬ ವ್ಯಕ್ತಿ ಬದುಕಿರಲ್ಲ ರವಿಕುಮಾರ್ ಬದುಕಿರೋದಿಲ್ಲ ಯಾವತ್ತು ಎಕ್ಸ್ ಪ್ರಾಪರ್ಟಿ ತಗೋತಾರಲ್ಲ ಅವತ್ತು ಬದುಕಿರೋದಿಲ್ಲ ಈ ಒಂದು ಡಿಸ್ಟಿಂಕ್ಷನ್ ಅನ್ನ ಎಲ್ಲ ವಕೀಲರು ಸೊ ಇದು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ಸೊ ನೀವು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಯಾವಾಗ ಅಪ್ಲೈ ಆಗುತ್ತೆ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಆಗ್ಲಿ ಅಥವಾ ಸೆಕ್ಷನ್ 30 ಆಫ್ ದಿ ಹಿಂದೂ ಸಕ್ಸೆಷನ್ ಆಕ್ಟ್ ಯಾವಾಗ ಅಪ್ಲೈ ಆಗುತ್ತೆ ಅಂತೇಳಿ ನೀವು ಅಪ್ಲೈ ಮಾಡೋದಕ್ಕೆ ಇದು ಒಂದು ಅನುಕೂಲವಾಗಿರುವಂತಹ ಒಂದು ವಿಚಾರ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ ಎಸ್ ನೆಕ್ಸ್ಟ್ ಈಗ ಪ್ರೂಫ್ ಆಫ್ ವಿಲ್ಗೆ ಸಂಬಂಧಪಟ್ಟಂತೆ ನಾವು ಬರೋದಾದ್ರೆ ಒಂದು ವಿಲ್ ಕಂಪಲ್ಸರಿ ಅಟೆಸ್ಟಬಲ್ ಡಾಕ್ಯುಮೆಂಟ್ ವಿಲ್ ನೋಡಿ ಇವ್ರೆ ಕಂಪಲ್ಸರಿ ಅಟೆಸ್ಟಬಲ್ ಡಾಕ್ಯುಮೆಂಟ್ ವಿಲ್ ಗಿಫ್ಟ್ ಮತ್ತೆ ಮಾರ್ಟ್ಗೇಜ್ ಕಂಪಲ್ಸರಿ ಅಟೆಸ್ಟೇಷನ್ ಆಗ್ಬೇಕು ಅಂದ್ರೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಸೈನ್ ಹಾಕ್ಲೇಬೇಕು ಈಗ ರವಿಕುಮಾರ್ ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ರೆ ವಿಲ್ ಬರೆದ್ರೆ ಅದಕ್ಕೆ ಅಟೆಸ್ಟೇಷನ್ ಬೇಕಾಗಿಲ್ಲ ಯಾಕಂದ್ರೆ ಪ್ರಿವಿಲೇಜ್ಡ್ ಆಗ್ಬಿಡ್ತೀನಿ ಆದ್ರೆ ರವಿಕುಮಾರ್ ಸೈನ್ಯದಲ್ಲಿ ಇಲ್ಲ ಸಾಮಾನ್ಯ ಮನುಷ್ಯ ಅವ್ನು ಜಡ್ಜ್ ಆಗಿರ್ಲಿ ಅಡ್ವೊಕೇಟ್ ಆಗಿರ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಆಗಿರ್ಲಿ ಯಾರೇ ಆಗ್ಲಿ ವಿಲ್ ಬರೆದ್ರೆ ಅದಕ್ಕೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಸಹಿ ಹಾಕ್ಲೇಬೇಕು ಅದಕ್ಕೆ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಸೈನ್ ಹಾಕಿಲ್ಲ ಅಂತಂದ್ರೆ ಆ ವಿಲ್ ಪೂರ್ತಿ ಆಗೋದಿಲ್ಲ ಆಯ್ತು ಈಗ ಪ್ರೂಫ್ ಆಫ್ ವಿಲ್ ಈಗ ರವಿಕುಮಾರ್ ವಿಲ್ ಬರ್ದಾಯ್ತು ರವಿಕುಮಾರ್ ತೀರ್ಕೊಂಡು ಆಯ್ತು ಈಗ ವಿಲ್ ಪ್ರೂವ್ ಮಾಡ್ಬೇಕು ಕೋರ್ಟ್ ಅಲ್ಲಿ ಈಗ ಎಕ್ಸನ್ ಅವ್ರ ಪರವಾಗಿ ನಾನು ಏನ್ ಮಾಡಿದೀನಿ ವಿಲ್ ಬರೆದು ಬಿಡಿದಿ ಎವಿಡೆನ್ಸ್ ಆಕ್ಟ್ ಸೆಕ್ಷನ್ 68 ಸೆಕ್ಷನ್ 68 ಆಫ್ ಎವಿಡೆನ್ಸ್ ಆಕ್ಟ್ ಪ್ರೂಫ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಾಕ್ಯುಮೆಂಟ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಟೆಸ್ಟೆಡ್ ಅಂದ್ರೆ ಯಾವುದು ಕಂಪಲ್ಸರಿ ಅಟೆಸ್ಟೇಬಲ್ ಡಾಕ್ಯುಮೆಂಟ್ ಇರ್ತದಲ್ಲ ಅದು ಗಿಫ್ಟ್ ಡೀಡ್ ಇರ್ಬೋದು ವಿಲ್ ಇರ್ಬೋದು ಅಥವಾ ಮಾರ್ಟ್ಗೇಜ್ ಇರ್ಬೋದಲ್ಲ ಅಂತಹ ಡಾಕ್ಯುಮೆಂಟ್ ಅನ್ನ ನಾವು ಪ್ರೂವ್ ಮಾಡ್ಬೇಕು ಅಂತಂದ್ರೆ ಸೆಕ್ಷನ್ 68 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ನಾವು ಮೊದಲನೇದಾಗಿ ಎವಿಡೆನ್ಸ್ ಮಾಡ್ಬೇಕು ಅಂದ್ರೆ ನಾವು ಆಗ್ಲೇ ರವಿಕುಮಾರ್ ವಿಲ್ ಬರೆದಂತ ವಿಟ್ನೆಸ್ ಗಳು ಯಾರೋ ಹಾಜರ ಇದ್ದಂತ ವಿಟ್ನೆಸ್ ಗಳು ಒಂದು ಮುಕುಂದ ಇನ್ನೊಂದು ನಮ್ಮ ಚಿಕ್ಕದಾಸಪ್ಪ ಇಬ್ರು ಆ ಅಟೆಸ್ಟಿಂಗ್ ವಿಟ್ನೆಸ್ ಗಳು ಈಗ ಡಿಸ್ಪ್ಯೂಟ್ ಆಗಿದೆ ಸೊ ಎಕ್ಸ್ ಹೇಳ್ತಾರೆ ರವಿಕುಮಾರ್ ವಿಲ್ ಬರ್ಸ್ ತೀರ್ಕೊಂಡಿದ್ದಾರೆ ಆ ಪ್ರಾಪರ್ಟಿ ಎಲ್ಲ ನನಗ್ ಬರ್ಬೇಕು ಅಂತ ಹೇಳ್ತಾರೆ ರವಿಕುಮಾರ್ ಹೆಂಡತಿ ಮಕ್ಳು ಹೇಳ್ತಾರೆ ಇಲ್ಲ ಇಲ್ಲ ಆ ವಿಲ್ ಬರ್ದೇ ಇಲ್ಲ ಅದು ಸುಳ್ಳು ವಿಲ್ ಅಂತ ಈಗ ಎಕ್ಸ್ ಹ್ಯಾಸ್ ಟು ಪ್ರೂವ್ ದಿ ವಿಲ್ ಇನ್ ಆರ್ಡರ್ ಟು ಗೆಟ್ ದಿ ಪ್ರಾಪರ್ಟಿ ಅದಕ್ಕೇನು ಓದ್ತೀನಿ ನೋಡಿ ಇಫ್ ಎ ಡಾಕ್ಯುಮೆಂಟ್ ಈಸ್ ರಿಕ್ವೈರ್ಡ್ ಬೈ ಲಾ ಟು ಬಿ ಅಟೆಸ್ಟೆಡ್ ಇಟ್ ಶಾಲ್ ನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಅಂಟಿಲ್ ಒನ್ ಅಟೆಸ್ಟಿಂಗ್ ವಿಟ್ನೆಸ್ ಅಟ್ ಲೀಸ್ಟ್ ಹ್ಯಾಸ್ ಬಿನ್ ಕಾಲ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೂವಿಂಗ್ ಇಟ್ಸ್ ಎಕ್ಸಿಕ್ಯೂಷನ್ ಇಫ್ ದೇರ್ ಬಿ ಅನ್ ಅಟೆಸ್ಟಿಂಗ್ ವಿಟ್ನೆಸ್ ಅಲೈವ್ ಅಂಡ್ ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ಅಂಡ್ ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್ ಅರ್ಥ ಮಾಡ್ಕೊಳ್ಳಿ ಈಗ ಎಕ್ಸ್ ವಿಲ್ ಪ್ರೂವ್ ಮಾಡಬೇಕು ಅಂತಂದ್ರೆ ಇಬ್ರು ಅಟೆಸ್ಟಿಂಗ್ ರವಿಕುಮಾರ್ ವಿಲ್ ಬರ್ದಂತ ಸಂದರ್ಭದಲ್ಲಿ ಇಬ್ರು ವಿಟ್ನೆಸ್ ಗಳು ಇದ್ರಲ್ಲ ಯಾರೋ ಮುಕುಂದ ಮತ್ತು ಚಿಕ್ಕದಾಸಪ್ಪ ಇವರಿಬ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಸೊ ಇಟ್ ಶಾಲ್ ನಾಟ್ ಬಿ ಯೂಸ್ಡ್ ಆಸ್ ಎವಿಡೆನ್ಸ್ ಆ ಮರಣ ಶಾಸನವನ್ನ ಸಾಕ್ಷ್ಯವೆಂದು ಪರಿಗಣಿಸೋದಿಲ್ಲ ಎಲ್ಲಿವರೆಗೂ ಅಂತಂದ್ರೆ ಅಂಟಿಲ್ ಒನ್ ಅಟೆಸ್ಟಿಂಗ್ ವಿಟ್ನೆಸ್ ಅಟ್ ಲೀಸ್ಟ್ ಹ್ಯಾಸ್ ಬಿನ್ ಕಾಲ್ಡ್ ಫಾರ್ ದಿ ಪರ್ಪಸ್ ಆಫ್ ಪ್ರೂವಿಂಗ್ ಇಟ್ಸ್ ಎಕ್ಸಿಕ್ಯೂಷನ್ ಪ್ರೂವಿಂಗ್ ಇಟ್ಸ್ ಎಕ್ಸಿಕ್ಯೂಷನ್ ಅಂತಂದ್ರೆ ರವಿಕುಮಾರ್ ಸೈನ್ ಹಾಕ್ದ ರವಿಕುಮಾರ್ ಸೈನ್ ಹಾಕಿದ್ಮೇಲೆ ನಾವು ಸೈನ್ ಹಾಕಿದ್ವಿ ದಿಸ್ ಇಸ್ ಕಾಲ್ಡ್ ಆಸ್ ಎ ಡ್ಯೂ ಎಕ್ಸಿಕ್ಯೂಷನ್ ಈ ಎಕ್ಸಿಕ್ಯೂಷನ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಈ ಇಬ್ಬರು ಸಾಕ್ಷಿದಾರ ಇದ್ರಲ್ಲ ಚಿಕ್ಕದಾಸಪ್ಪ ಅಥವಾ ಮುಕುಂದ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರನ್ನ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಗುರಿಪಡಿಸಲೇಬೇಕು ಮುಂದುವರೆದು ಇಫ್ ದೇರ್ ಬಿ ಅನ್ ಅಟೆಸ್ಟಿಂಗ್ ವಿಟ್ನೆಸ್ ಅಲೈವ್ ಅವ್ರು ಬದುಕಿದ್ರೆ ಮಾತ್ರ
ಯಾರು ಅಟೆಸ್ಟಿಂಗ್ ವಿಟ್ನೆಸ್ಗಳು ಈಗ ರವಿಕುಮಾರ್ ತೀರ್ಕೊಂಡ್ಬಿಟ್ಟ ಅವ್ರಿಬ್ರು ಅಟೆಸ್ಟಿಂಗ್ ವಿಟ್ನೆಸ್ ತೀರ್ಕೊಂಡ್ರು ಅಂತಂದ್ರೆ ನಾವು ಅವ್ರನ್ನ ಎಕ್ಸಾಮಿನ್ ಮಾಡೋಕ್ಕಾಗಲ್ಲ. ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ಗಳು ತೀರ್ಕೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿ ಸೆಕ್ಷನ್ 69 ಎವಿಡೆನ್ಸ್ ಆಕ್ಟ್ ಅಲ್ಲಿ ಹೇಳ್ತಾರೆ, ಅದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಅಲೈವ್ ಅಂಡ್ ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ಅಂಡ್ ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್. ನೋಡಿ ಇದು ಇಂಪಾರ್ಟೆಂಟ್. ಬದುಕಿದ್ರೆ ಸಾಕಾಗಲ್ಲ ಅವರಿಬ್ರು, ಯಾರು ಮುಕುಂದ ಮತ್ತೆ ಇವರು ಚಿಕ್ಕದಾಸಪ್ಪ ಅವರು, ಇಫ್ ದೇರ್ ಬೇನ್ ಅಟೆಸ್ಟಿಂಗ್ ವಿಟ್ನೆಸ್ ಅಲೈವ್ ಬದುಕಿದ್ರೆ ಮಾತ್ರ ನಾವು ಅವ್ರನ್ನ ಎಕ್ಸಾಮಿನ್ ಮಾಡಬಹುದು. ಅಂಡ್ ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ಅಂಡ್ ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್. ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನಾನು ವಿಲ್ ಬರ್ದಿದ್ದೆ ಯಾವ್ದು, ಫಾರ್ ಎಕ್ಸಾಂಪಲ್ 2000 ಅಲ್ಲಿ ವಿಲ್ ಬರ್ದಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ 2020 ನಾನು ಯಾವಾಗಲೇ 2015 ಅಲ್ಲಿ ತೀರ್ಕೊಂಡ್ಬಿಟ್ಟಿದ್ದೀನಿ. ಈಗ ವಿಲ್ ಡಿಸ್ಪ್ಯೂಟ್ ಅಲ್ಲಿ ಬಂದಿರೋ 2020 ಈಗ ಮುಕುಂದನಾದ್ರೂ ನಾವು ಎಕ್ಸಾಮಿನ್ ಮಾಡ್ಬೇಕು, ಆದ್ರೆ ಚಿಕ್ಕದಾಸಪ್ಪನಾದ್ರೂ ಎಕ್ಸಾಮಿನ್ ಮಾಡ್ಬೇಕು ಬದುಕಿದ್ರೆ. ಆಯ್ತು, ಟೇಕ್ ಫಾರ್ ಎಕ್ಸಾಂಪಲ್ ಇಬ್ರು ಬದುಕಿದ್ದಾರೆ. ಆದ್ರೆ ಏನಾಗಿದೆ ಅಂತಂದ್ರೆ ಇವರಿಬ್ರು ಚೆನ್ನಾಗಿ ಓದಿ ಎಲ್ಲ ಮಾಡಿ ಏನ್ ಮಾಡ್ಬಿಟ್ಟಿದ್ದಾರೆ, ಇವರಿಬ್ರು ಅಮೆರಿಕದಲ್ಲಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಅವರು ಬರಲ್ಲ, ನಾವು ಎಷ್ಟೇ ಇದೆ ಹೇಳಿದ್ರು ಅವ್ರು ಬರಲ್ಲ. ಅವಾಗ ನಾವು ಏನೋ ಅವ್ರನ್ನ ಕರ್ಕೊಂಬಂದು ಎಕ್ಸಾಮಿನ್ ಮಾಡಿಸೋ ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇರೆ ರೂಲ್ಸ್ ಸೆಕ್ಷನ್ 69 ಇದೆಯಲ್ಲ, ಅದನ್ನ ಫಾಲೋ ಮಾಡ್ಬೇಕು. ಅಂದ್ರೆ ಸಬ್ಜೆಕ್ಟ್ ಟು ದಿ ಪ್ರೋಸೆಸ್ ಆಫ್ ದಿ ಕೋರ್ಟ್, ನಾನು ಪ್ರೋಸೆಸ್ ಇಶ್ಯೂ, ಕೋರ್ಟ್ ಇಂದ ಪ್ರೋಸೆಸ್ ಇಶ್ಯೂ ಆಗಿದೆ, ಮುಕುಂದ ನೀನ್ ಬಾ ಅವ್ರು ಬಾ, ಎಷ್ಟರ ಪ್ರೋಸೆಸ್ ಕಳ್ಸಿದ್ರು ಅವ್ರು ಬಂದಿಲ್ಲ, ನಮ್ಗೆ ಅದೇನೋ ಬಿ ಒನ್ ಟ್ರಂಪ್ ಅದೇನೋ ಇದನ್ನ ಎಕ್ಸ್ಪೈರಿ ಮಾಡಿಬಿಟ್ಟಿದ್ದಾರೆ, ನಾವು ಇಂಡಿಯಾಗ ವಾಪಸ್ ಬಂದ್ರೆ ವಾಪಸ್ ಇಲ್ಲಕ್ ಬರಕ್ಕಾಗಲ್ಲ, ನಾವು ಇಬ್ರು ಇಂಜಿನಿಯರ್ಸ್ ಆಗ್ಬಿಟ್ಟಿದೀವಿ, ಸೊ ಅದರಿಂದ ನಾವು ಬರಲ್ಲ ನಾವು ಅವ್ರನ್ನ ಏನು ಮಾಡಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ, ಸೊ ಅವ್ರನ್ನ ನಾವು ಕರ್ಕೊಂಡ್ ಬರಕ್ಕಾಗಲ್ಲ. ಅಂಡ್ ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್, ಇದು ಇಂಪಾರ್ಟೆಂಟ್. ಅಂಡ್ ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್ ಅಂದ್ರೆ ಮುಕುಂದ ಮತ್ತು ನಮ್ಮ ಚಿಕ್ಕದಾಸಪ್ಪ ಬದುಕಿದ್ರೆ ಅಷ್ಟೇ ಸಾಕಾಗಲ್ಲ, ಅವರು ಸಾಕ್ಷಿ ಕೊಡುವಂತಹ ಒಂದು ಸ್ಥಿತಿಯಲ್ಲಿರ್ಬೇಕು. ಈಗ ಉದಾಹರಣೆಗೆ ಬದುಕಿದಾರಪ್ಪ, ಅವ್ರಿಗೆ ಒಳ್ಳೇದಾಗಿ 100 ವರ್ಷ ಬದುಕಿರ್ಲಿ ನಮ್ಮ ಮುಕುಂದನಿಗೆ ನಮ್ಮ ಚಿಕ್ಕದಾಸಪ್ಪನಿಗೆ, ಪಾಪ ಅವರು ವಿಲ್ಲೆಲ್ಲ ಬರೀಬೇಕಾದ್ರೆ ಸಾಕ್ಷಿದಾರ ಸೈನ್ ಹಾಕಿದ್ದಾರೆ, ಈಗ ಅವ್ರಿಗೆ ಬಾಯಲ್ಲಿ ಮಾತಾಡಕ್ ಆಗ್ತಿಲ್ಲ, ಯಾವ ಕಾರಣದಿಂದ ಕೈ ಸ್ವಾಧೀನ ಇಲ್ಲ. ಕೋರ್ಟ್ ಕರ್ಕೊಂಬರೋಣ ಅಂತಂದ್ರೆ ಅಟ್ಲೀಸ್ಟ್ ಅವರು ಬಾಯಲ್ಲಿ ಹೇಳಿದ್ರೆ ಜಡ್ಜ್ ಕೇಳ್ತಾರೆ ಹೌದು ರವಿಕುಮಾರ್ ಬರೆದ್ರು ಅಂತ, ಅವ್ರಿಗೆ ಬಾಯಿ ಸ್ವಾಧೀನ ಇಲ್ಲ, ಕೈ ಸ್ವಾಧೀನ ಇಲ್ಲ, ಬದುಕಿದ್ದಾರೆ. ಕೆನ್ ವಿ ಎಕ್ಸಾಮಿನ್ ದೆಮ್ ಬಿಫೋರ್ ದಿ ಕೋರ್ಟ್ ಟು ಪ್ರೂವ್ ದಿ ವಿಲ್? ಇಸ್ ಇಟ್ ಪಾಸಿಬಲ್ ಟು ಎಕ್ಸಾಮಿನ್ ದೆಮ್ ಬಿಫೋರ್ ದಿ ಕೋರ್ಟ್? ಬದುಕಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಎಕ್ಸಾಮಿನ್ ಮಾಡಕ್ಕಾಗತ್ತಾ? ಅಬ್ಸಲ್ಯೂಟ್ಲಿ ನಾಟ್. ಅವಾಗ ನಾವು ಸೆಕ್ಷನ್ 68 ಹೆಲ್ಪ್ನ ನಾವು ತಗೊಳಕ್ಕಾಗಲ್ಲ. ಅಂದ್ರೆ ನಾರ್ಮಲ್ ರೂಲ್ ಏನಂತಂದ್ರೆ, ನಾರ್ಮಲ್ ರೂಲ್ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಇದ್ರೆ ಅವರಿಬ್ರಲ್ಲಿ ಯಾರಾದ್ರೂ ಒಬ್ರನ್ನ ಎಕ್ಸಾಮಿನ್ ಮಾಡಿದ್ರೆ ಸಾಕು. ಆದ್ರೆ ಅವರಿಬ್ರು ಬದುಕಿರ್ಬೇಕು, ಇಬ್ಬರು ಒಬ್ರು ಬದುಕಿರ್ಬೇಕು, ಅಥವಾ ಅವರು ಕೋರ್ಟ್ ನ ಪ್ರೋಸೆಸ್ಗೆ ಬರೋಂಗಿರ್ಬೇಕು ಮತ್ತು ಸಾಕ್ಷ್ಯವನ್ನ ಕೊಡುವಂತ ಸ್ಥಿತಿಲಿ ಇದ್ರೆ ಮಾತ್ರ ನಾವೇನ್ ಮಾಡಕ್ಕಾಗತ್ತೆ, ಸೊ ಅವ್ರನ್ನ ಕೋರ್ಟ್ ಅಲ್ಲಿ ನಾವು ಎಕ್ಸಾಮಿನ್ ಮಾಡಕ್ ಆಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ದಿಸ್ ಈಸ್ ಸೆಕ್ಷನ್ 68. ಅದಕ್ಕೆ ಒಂದು ಪ್ರಾವಿಸೋ ಇದೆ, ಆ ಪ್ರಾವಿಸೋ ನೋಡಿ ಏನು. ನಮ್ಮಲ್ಲಿ ನಾನು ಈಗಲೇ ಹೇಳ್ಬಿಡ್ತೀನಿ ಏನಂತಂದ್ರೆ, ನಾನು ಒಂದು ಜಡ್ಜ್ ಆಗೂ ಒಂದು ಕೋರ್ಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಜೂನಿಯರ್ ಲಾಯರ್ಗಳಿಗೆ ಹೇಳ್ತಾ ಇದ್ದೆ, ಏ ವಿಲ್ ಪ್ರೂವ್ ಮಾಡಪ್ಪ ಅಂತ, ವಿಲ್ ಪ್ರೂವ್ ಮಾಡ್ರಯ್ಯ ಹಿಂಗೆ ಹಿಂಗೆ ಅಂತ. ಅವ್ರು ಒಂದೇ ಪ್ರಶ್ನೆ ಹೇಳೋದು ಏನಂತಂದ್ರೆ, ಸ್ವಾಮಿ ವಿಲ್ ರಿಜಿಸ್ಟರ್ಡ್, ಸ್ವಾಮಿ ರಿಜಿಸ್ಟರ್ ವಿಲ್ಲು ರಿಜಿಸ್ಟರ್ ಆಗ್ಬಿಟ್ಟಿದೆ, ಸಬ್ ರಿಜಿಸ್ಟರ್ ರಿಜಿಸ್ಟರ್ ಆಗಿದೆ, ಆದ್ರಿಂದ ಏನ್ ಬೇಕಾಗಿಲ್ಲ ಸ್ವಾಮಿ? ದಯವಿಟ್ಟು ತಿಳ್ಕೊಳ್ಳಿ, ವೆದರ್ ವಿಲ್ ಈಸ್ ರಿಜಿಸ್ಟರ್ಡ್ ಆರ್ ಅನ್ರಿಜಿಸ್ಟರ್ಡ್, ಅದು ರಿಜಿಸ್ಟ್ರೇಷನ್ ಆಗಿರ್ಲಿ ಅಥವಾ ಅನ್ರಿಜಿಸ್ಟರ್ಡ್ ವಿಲ್ ಆಗಿರ್ಲಿ, ದಿ ಪ್ರಪೌಂಡರ್ ಆಫ್ ದಿ ವಿಲ್, ದಿ ಪ್ರಪೌಂಡರ್ ಆಫ್ ದಿ ವಿಲ್ ಮೀನ್ಸ್ ಒನ್ ಹೂ ವಾಂಟ್ಸ್ ಟು ಎಸ್ಟಾಬ್ಲಿಷ್ ದಿ ವಿಲ್, ಈ ಹ್ಯಾಸ್ ಟು ಪ್ರೂವ್ ದಿ ವಿಲ್ ಬೈ ಎಕ್ಸಾಮಿನಿಂಗ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್. ದೇರ್ ಇಸ್ ನೋ ರಿಲ್ಯಾಕ್ಸೇಷನ್. ಬರ್ದಿಟ್ಕೊಂಬಿಡಿ, ನಮ್ಮ ಕೆಲವು ವಕೀಲರಿಗೆ ಅಥವಾ ಕೆಲವರಿಗೆ, ಕೆಲವರು ವಿದ್ಯಾರ್ಥಿಗಳಿಗೆ, ಲಾ ಕಾಲೇಜ್ ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಒಂದು ಭ್ರಮೆ ಇದೆ, ಏನು ವಿಲ್ಲು ರಿಜಿಸ್ಟರ್ ಆಗೋಗಿದೆ ಆದ್ರಿಂದ ನಾವು ಪ್ರೂವ್ ಮಾಡ್ಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಅಂತ ಕೆಲವರು ಅನ್ಕೋತಾರೆ. ಅದು ತಪ್ಪು. ವಿಲ್ ರಿಜಿಸ್ಟರ್ ಆಗ್ಲಿ ಅಥವಾ ರಿಜಿಸ್ಟರ್ ಆಗ್ದಲೇ ಇರ್ಲಿ, ಅದನ್ನ ನೀವು ಸೆಕ್ಷನ್ 68 ಮೊದಲನೇದಾಗಿ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಅಲ್ಲಿ ಯಾರಾದರೂ ಒಬ್ಬರನ್ನ ನ್ಯಾಯಾಲಯಕ್ಕೆ ಕರ್ಕೊಂಬಂದು ನೀವು ವಿಚಾರಣೆಗೆ ಒಳಪಡಿಸಿ ವಿಲ್ ಅನ್ನ ಪ್ರೂವ್ ಮಾಡೋದು ಅವಶ್ಯಕವಾಗಿದೆ. ನೀವು ವಿಲ್ ರಿಜಿಸ್ಟರ್ ಆಗಿದೆ ಸ್ವಾಮಿ ಅಂತ ಹೇಳ್ಬಿಟ್ಟು ನೀವೇನು ಎಕ್ಸಾಮಿನ್ ಮಾಡ್ಲಿಲ್ಲ ಅಂತಂದ್ರೆ, ನೀವು ಪ್ಲೈಂಟಿಫ್ ಆಗಿ ಬಂದಿದ್ರೆ ನಿಮ್ದು ಏನಾಗತ್ತೆ, ಸೂಟು ವಜಾ ಆಗತ್ತೆ, ನಿಮ್ಗೆ ಡಿಕ್ಲರೇಷನ್ ಸಿಗಲ್ಲ, ವಿಲ್ ಮೇಲೆ ಡಿಕ್ಲರೇಷನ್ ಆಫ್ ಓನರ್ಶಿಪ್ ಹಾಕಿರ್ತೀರಾ ಸಿಗಲ್ಲ.
ಅಥವಾ ಡಿಫೆಂಡಿಂಗ್ ಆಗಿ ನಿಮ್ ಡಿಫೆನ್ಸ್ ಹೇಳಿರ್ತೀರಾ, ಸ್ವಾಮಿ ವಿಲ್ ಬರೆದು ಬಿಟ್ಟಿದ್ದಾರೆ, ಪಾರ್ಟಿಷನ್ ಸೂಟ್ ಹಾಕಿದ್ದಾರೆ, ರವಿಕುಮಾರ್ ಹೆಂಡತಿ ಮಕ್ಕಳು ಪಾರ್ಟಿಷನ್ ಸೂಟ್ ಹಾಕಿದ್ದಾರೆ, ಬಟ್ ನನ್ನ ಪರವಾಗಿ ವಿಲ್ ಇದೆ ಸ್ವಾಮಿ, ರಿಜಿಸ್ಟರ್ ವಿಲ್ ಅಂತ ಹೇಳ್ಬಿಟ್ಟು ಅವನು ಎಕ್ಸ್ ಇದ್ದವನು ಮುಕುಂದನಾಗ್ಲಿ ಅಥವಾ ಚಿಕ್ಕದಾಸಪ್ಪನಾಗ್ಲಿ ಎಕ್ಸಾಮಿನ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರದ್ದು ಡಿಫೆನ್ಸ್ ಹೊರಟೋಗ್ಬಿಡುತ್ತೆ. ಸೊ ಪ್ರಾಪರ್ಟಿ ಏನಾಗುತ್ತೆ, ವಿಲ್ ಇಲ್ಲ ಅಂತ ಇಟ್ಕೊಂಡು ರವಿಕುಮಾರ್ಗೆ ಕ್ಲಾಸ್ ಒನ್ ಲೀಗಲ್ ಹೇರ್ಸ್ ಯಾರು 16 ಜನ ಇದ್ದಾರೆ ಹಿಂದೂ ಸಕ್ಸೇಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ ನ ತೆಗೆದು ನೋಡಿ, ಆ ಶೆಡ್ಯೂಲ್ ಅಲ್ಲಿ 16 ಜನ ಕ್ಲಾಸ್ ಒನ್ ಲೀಗಲ್ ಹೇರ್ಸ್ ಇದ್ದಾರೆ. ಯಾರು? ರವಿಕುಮಾರ್ನ ತಾಯಿ, ರವಿಕುಮಾರ್ನ ಹೆಂಡತಿ, ರವಿಕುಮಾರ್ನ ಮಗ, ರವಿಕುಮಾರ್ನ ಮಗಳು, ಅಥವಾ ಮಗನ ತೀರಿ ಹೋದ ಮಗ. ಸೊ ಈ ತರ ಸನ್ ಆಫ್ ಪ್ರಿ ಡಿಸೀಸ್ಡ್ ಸನ್, ಸನ್ ಆಫ್ ಪ್ರಿ ಡಿಸೀಸ್ಡ್ ಡಾಟರ್, ಈ ರೀತಿ. ಸೊ 16 ಜನರನ್ನ ಕ್ಲಾಸ್ ಒನ್ ಲೀಗಲ್ ಹೇರ್ ಕೊಟ್ಟಿದ್ದಾರೆ. ವಿಲ್ ಅನ್ನ ಯಾವಾಗ ಎಕ್ಸ್ ಪ್ರೂವ್ ಮಾಡ್ಲಿಲ್ಲ, ರವಿಕುಮಾರ್ ನನ್ನ ಪರವಾಗಿ ಬಿಲ್ ಬರ್ಕೊಟ್ಟಿದ್ರು ಅಂತ ಯಾವಾಗ ಎಕ್ಸ್ ಅಟೆಸ್ಟಿಂಗ್ ವಿಟ್ನೆಸ್ ಗಳನ್ನ ಇಟ್ಕೊಂಡು ಪ್ರೂವ್ ಮಾಡ್ಲಿಲ್ಲ, ಆವಾಗ ಏನಾಗುತ್ತೆ, ಜನರಲ್ ರೂಲ್ ಆಫ್ ಸಕ್ಸೆಷನ್, ಜನರಲ್ ರೂಲ್ಸ್ ಆಫ್ ಸಕ್ಸೆಷನ್ ಸೆಕ್ಷನ್ 8, ರವಿಕುಮಾರ್ ಬೀಂಗ್ ಎ ಹಿಂದೂ ಇಫ್ ಹಿ ಡೈಡ್ ವಿಲ್ ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ಕಾನೂನು ಪರಿಗಣಿಸುತ್ತೆ. ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲೇ ಕ್ಲಾಸ್ ಹೇಳಿದೆ, ಡೈಡ್ ಇಂಟೆಸ್ಟೇಟ್. ವಿಲ್ ಪ್ರೂವ್ ಮಾಡಿದ್ರೆ ಟೆಸ್ಟಮೆಂಟ್ರಿ ಸಕ್ಸೆಷನ್, ವಿಲ್ ಪ್ರಕಾರ ರವಿಕುಮಾರ್ ಆಸ್ತಿ ಹೋಗುತ್ತೆ. ಎಕ್ಸ್ ಏನಾದ್ರೂ ವಿಲ್ ಅನ್ನ ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ದಿಸ್ ಇಸ್ ಕಾಲ್ಡ್, ದಿಸ್ ಸಿಚುವೇಶನ್ ಇಸ್ ಕಾಲ್ಡ್ ಆಸ್ ಇಂಟೆಸ್ಟೇಟ್ ಸಕ್ಸೆಷನ್. ಅಂದ್ರೆ ವಿಲ್ ಅನ್ನ ಮೃತ್ಯು ಪತ್ರವನ್ನ ಬರೆಯದೇ ತೀರ್ಕೊಂಡಿದ್ದಾರೆ ಅಂತ ತೀರ್ಮಾನ ಮಾಡಿ ಆಸ್ತಿ ಎಲ್ಲ ಏನಾಗುತ್ತೆ, ರವಿಕುಮಾರ್ ಕ್ಲಾಸ್ ಒನ್ ಲೀಗಲ್ ಹೇರ್ಸ್ ಹೋಗುತ್ತೆ. ರವಿಕುಮಾರ್ ಕ್ಲಾಸ್ ಒನ್ ಲೀಗಲ್ ಹೇರ್ಸಿಲ್ಲ ಅಂತಂದ್ರೆ ರವಿಕುಮಾರ್ನ ಕ್ಲಾಸ್ 2 ಲೀಗಲ್ ಹೇರ್ಸ್ ಹೋಗುತ್ತೆ. ಅದೇ ನೀವು ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 2 ಲಾಸ್ಟ್ ಸೆಕ್ಷನ್ 30 ಆದ್ಮೇಲೆ ಶೆಡ್ಯೂಲ್ ಇದೆ, ನಿಮ್ ಗಮನಕ್ಕೆ ಸೆಕ್ಷನ್ 30 ಆದ್ಮೇಲೆ ಶೆಡ್ಯೂಲ್ ಇದೆ. ಆ ಶೆಡ್ಯೂಲ್ ಒಳಗಡೆ 9 ಕ್ಲಾಸ್ ಅಲ್ಲಿ ಕ್ಲಾಸ್ 2 ಇದೆ. ಕ್ಲಾಸ್ 2 ಲೀಗಲ್ ಹೇರ್ಸ್ ತಂದೆ, ಬ್ರದರ್, ಸಿಸ್ಟರ್ ಈ ತರ 9 ಜನನ್ನ ಕೊಟ್ಟಿದ್ದಾರೆ, ಅವ್ರಿಗೆ ಪ್ರಾಪರ್ಟಿ ಹೋಗುತ್ತೆ. ಸೊ ಆದ್ರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಯಾರಾದ್ರೂ ವಕೀಲರು ನ್ಯಾಯಾಲಯಗಳಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಕೇಸು ಊರ್ಜಿತ ಆಗೋದಿಲ್ಲ, ವಿಲ್ ಪ್ರೂವ್ ಆಗಲ್ಲ, ಪ್ರಾಪರ್ಟಿ ಅವನ ಹೆಂಡತಿ ಮಕ್ಕಳು ಅಥವಾ ಅವ್ರಿಗೆ ಹೊರಟೋಗುತ್ತೆ. ಆದ್ರಿಂದ ಸೊ ಆ ತರ ಒಂದು ಭ್ರಮೆಯನ್ನ ದಯವಿಟ್ಟು ಬಿಟ್ಬಿಡಿ ವಕೀಲರು ಅಂದ್ರೆ ಕೆಲವರು. ಸೊ ದಯವಿಟ್ಟು ಕೆಲವರು ಅನ್ಯತಾ ಭಾವಿಸ್ಬೇಡಿ, ತಾವ್ ಆಲ್ರೆಡಿ ಕೆಲವರು ಮಾಡ್ತಾ ಇದೀರಾ. ದೋಸ್ ಹು ಆರ್ ಯಂಗ್ ಫ್ರೆಂಡ್ಸ್, ದೋಸ್ ಹು ಹ್ಯಾವ್ ರೀಸೆಂಟ್ಲಿ ಜಾಯಿನ್ಡ್ ದಿ ಬಾರ್, ಸೊ ಅವ್ರಿಗೆ ನನ್ನ ಒಂದು ಕಿವಿ ಮಾತು, ಯಂಗ್ಸ್ಟರ್ಸ್ ಗೆ ನನ್ನ ಕಿವಿ ಮಾತು ಏನಂತಂದ್ರೆ, ರಿಜಿಸ್ಟರ್ ಆಗ್ಬಿಟ್ಟಿದೆ ಸ್ವಾಮಿ ವಿಲ್ಲು, ಆದ್ರಿಂದ ನಾನು ಪ್ರೂವ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ. ಸೊ ರಿಜಿಸ್ಟ್ರೇಷನ್ ಆಗ್ಲಿ ಅನ್ರಿಜಿಸ್ಟ್ರೇಷನ್ ಆಗ್ಲಿ ಕಾನೂನಲ್ಲಿ ಅಂತ ಒಂದು ವಿಶೇಷ ಸ್ಥಾನಮಾನ ಏನು ರಿಜಿಸ್ಟರ್ಡ್ ಬಿಲ್ಗಾಗ್ಲಿ ಅಥವಾ ಅನ್ರಿಜಿಸ್ಟರ್ಡ್ ಬಿಲ್ಗಾಗ್ಲಿ ಇಲ್ಲ. ಅದೇ ಒಂದ್ ವಿಲ್ ಒಂಚೂರು ರಿಜಿಸ್ಟರ್ ಆಗಿದೆ ಅಂತಂದ್ರೆ ಒಂದ್ ಸ್ವಲ್ಪ ಏನಂದ್ರೆ ಒಂಚೂರು ವೆಯ್ಟೇಜ್ ಒಂಚೂರೇ ಚೂರು ಜಾಸ್ತಿ ಆಗುತ್ತೆ. ಏನಂತಂದ್ರೆ ಅವನು ವಿಲ್ ಬರೆಯುವಂತವನು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿರ್ತಾನೆ, ಮತ್ತೆ ಸಾಕ್ಷಿದಾರರುಗಳೆಲ್ಲ ಇರ್ತಾರೆ ಅನ್ನೋ ಒಂದು ಚೂರು ಒಂಚೂರು ವೇಟೇಜ್ ಜಾಸ್ತಿ ಆಗ್ಬಿಡ್ತೆ ಬಿಟ್ರೆ. ಸೊ ನಿಮ್ಗೆ ಇನ್ನೊಂದು ಡಿಸಿಷನ್ ಹೇಳ್ತೀನಿ ನಾನು, ಇನ್ನೂ ನಾನು ಡಿಸಿಷನ್ಗಳನ್ನ ಡಿಸ್ಕಸ್ ಮಾಡಕ್ಕೆ ಬಂದಿಲ್ಲ. ಒಂದ್ ಕೇಸ್ ಅಲ್ಲಿ ಏನಾಗಿದೆ ಅಂತಂದ್ರೆ ರಿಜಿಸ್ಟರ್ ಬಿಲ್ ಫಸ್ಟ್ ಆಗೋಗ್ಬಿಟ್ಟಿದೆ, ರವಿಕುಮಾರ್ ಎಕ್ಸ್ ಗೆ ರಿಜಿಸ್ಟರ್ ಬಿಲ್ ಬರ್ದಿದ್ದಾನೆ. ಸಬ್ಸಿಕ್ವೆಂಟ್ ಆಗಿ ರವಿಕುಮಾರ್ ಏನ್ ಮಾಡಿದಾನೆ, ತನ್ನ ಮಗಳ ಹೆಸರಿಗೆ ಅನ್ರಿಜಿಸ್ಟರ್ಡ್, ಎಕ್ಸ್ ರವಿಕುಮಾರ್ನ ಚಿಕ್ಕಪ್ಪನ ಮಗ, ನನ್ನ ಮಲ ಸಹೋದರ, ಚಿಕ್ಕಪ್ಪನ ಮಗ, ದಾಯಾದಿ ಸಹೋದರ, ಅವನ್ಗೆ ರಿಜಿಸ್ಟರ್ ವಿಲ್ ಮಾಡಿದಾನೆ ನಾನು ಸತ್ತ ನಂತರ ಆ ಪ್ರಾಪರ್ಟಿ ಅವನ್ಗೆ ಹೋಗ್ಬೇಕು ಅಂತ. ತದನಂತರ ರವಿಕುಮಾರ್ ಏನ್ ಮಾಡಿದಾನೆ, ತನ್ನ ಸ್ವಂತ ಮಗಳಿಗೆ ಒಂದು ಅನ್ರಿಜಿಸ್ಟರ್ಡ್ ವಿಲ್ ಮಾಡಿದಾನೆ. ಏನು, ನಾನು ಸತ್ತ ನಂತರ ಈ ಎಲ್ಲ ಆಸ್ತಿಗಳು ನನ್ನ ಮಗಳಾದ ಹಂಸವೇಣಿಗೆ ಹೋಗತಕ್ಕದ್ದು ಅಂತ. ಈಗ ಹಂಸವೇಣಿ ಬಂದ್ ಕೋರ್ಟ್ ಅಲ್ಲಿ ನನ್ನ ತಂದೆ ನನ್ನ ಪರವಾಗಿ ವಿಲ್ ಮಾಡಿದ್ದಾರೆ ಅಂತ ಹೇಳಿ ಈ ಎಲ್ಲ ಅಟೆಸ್ಟಿಂಗ್ ವಿಟ್ನೆಸ್ ಗಳನ್ನೆಲ್ಲ ಎಕ್ಸಾಮಿನ್ ಮಾಡಿದ್ದಾರೆ. ಅದ್ರ ಅರ್ಥ ಏನಂತಂದ್ರೆ, ಸೊ ಏನೋ ಅರ್ಲಿಯರ್ ವಿಲ್, ಸೊ ಏನೋ ಈ ಹಿಂದೆ ಮಾಡಿದಂತ ವಿಲ್, ರವಿಕುಮಾರ್ ಎಕ್ಸ್ ನ ಪರವಾಗಿ ಮಾಡಿದಂತ ವಿಲ್ ರಿವೋಕ್ ಆಗಿದೆ. ರಿವೋಕ್ ಅಂದ್ರೆ ರದ್ದುಪಡಿಸಲಾಗಿದೆ ಅಂತ ನಾವು ಅರ್ಥವನ್ನ ಮಾಡಿಕೊಳ್ಳಬೇಕು. ಸೊ ಅಂದ್ರೆ, ಸೊ ರಿಜಿಸ್ಟ್ರೇಷನ್ ಆಗಿದೆ ಅನ್ರಿಜಿಸ್ಟ್ರೇಷನ್ ಆಗಿದೆ ಅನ್ನೋ ಏನು ತಾರತಮ್ಯ ಕಾನೂನಲ್ಲಿ ವಿಲ್ಗಿಲ್ಲ. ಆದ್ರೆ ಗಿಫ್ಟ್ ಗಿದೆ, ಗಿಫ್ಟ್ ನಮ್ಮಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಯಾರಾದ್ರೂ ಯಂಗ್ ಅಡ್ವೊಕೇಟ್ಸ್ಗೆ ಅಥವಾ ಇನ್ನೊಬ್ರಿಗೆ ಯಾರನ್ನ ಕೇಳಿದ್ರೆ ಯಾವ್ದಕ್ಕಪ್ಪ ರಿಜಿಸ್ಟ್ರೇಷನ್ ಬೇಕು ಹೇಳ್ರಪ್ಪ ಅಂತ ಹೇಳಿದ್ರೆ, ನಾವು ಕೋರ್ಟ್ ಅಲ್ಲೆಲ್ಲ ಸುಮ್ಮನೆ ಕೇಳಿದಾಗ, ಸ್ವಾಮಿ ಒಂದು 100 ರೂಪಾಯಿಗಿಂತ ಜಾಸ್ತಿ ಇದ್ರೆ ರಿಜಿಸ್ಟ್ರೇಷನ್ ಬೇಕು. ವೆರಿ ಗುಡ್ ಕಣಯ್ಯ, ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡಯ್ಯ, 100 ರೂಪಾಯಿಗಿಂತ ಬೆಲೆ ಬಾಳುವಂತ ಒಂದು ಆಸ್ತಿನ ನಾವು ಟ್ರಾನ್ಸ್ಫರ್ ಮಾಡ್ಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಬೇಕು. 100 ರೂಪಾಯಿಗಿಂತ ಕಡಿಮೆ ಇದ್ರೆ, 100 ರುಪೀಸ್ ಗಿಂತ ಕಡಿಮೆ ಇದ್ರೆ, ಅವಾಗ
ಸೆಕ್ಷನ್ ನೈನ್ ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ನೀವು ನೋಡ್ಕೊಳ್ಳಿ, ಟೆಕ್ಸ್ಟ್ ಬುಕ್ ತೆಗೆದು ನೋಡ್ಕೊಳ್ಳಿ, ಬೇರೆ ಆಕ್ಟ್ ತೆಗೆದು ನೋಡ್ಕೊಳ್ಳಿ. ಸೆಕ್ಷನ್ ನೈನ್ ಅಲ್ಲಿ ಏನಂತ ಹೇಳ್ತಾರೆ, ಓವರ್ಆಲ್ ಟ್ರಾನ್ಸ್ಫರ್ ಇಸ್ ಆಲ್ಸೋ ವ್ಯಾಲಿಡ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ. ಎಷ್ಟು 100 ರೂಪಾಯಿಗಿಂತ ಕಡಿಮೆ ಇದ್ರೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಅವಾಗ ನಿಮ್ಗೆ ಸೆಕ್ಷನ್ 17 ಕ್ಲಾಸ್ 1 ಸಬ್ ಕ್ಲಾಸ್ ಬಿ ಆಸ್ ನೋ ಅಪ್ಲಿಕೇಶನ್. ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಯಾವ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನೋದು ಸೆಕ್ಷನ್ 17 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಇರುತ್ತೆ. ಯಾವ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಪ್ಷನಲ್ ಅಂತ ಹೇಳಿ ಸೆಕ್ಷನ್ 18 ಆಫ್ ರಿಜಿಸ್ಟ್ರೇಷನ್ ಆಕ್ಟ್ ಅಲ್ಲಿ ಇರುತ್ತೆ. ಸೆಕ್ಷನ್ 17 ಅಲ್ಲಿ ಯಾವ ಪ್ರಾಪರ್ಟಿ ವ್ಯಾಲ್ಯೂ, ಇಮ್ಮೂವಬಲ್ ಪ್ರಾಪರ್ಟಿ ನಾನು ಹೇಳ್ತಾ ಇರೋದು ಮೂವಬಲ್ ಅಲ್ಲ, ಇಮ್ಮೂವಬಲ್ ಪ್ರಾಪರ್ಟಿ ವ್ಯಾಲ್ಯೂ ಎಲ್ಲಿ 100 ರೂಪಾಯಿಗಿಂತ ಜಾಸ್ತಿ ಇರುತ್ತಲ್ಲ ಅಲ್ಲಿ ಅದೆಲ್ಲ ಪೂರ್ತಿ ಏನಾಗಬೇಕು ಅಂತಂದ್ರೆ ರಿಜಿಸ್ಟ್ರೇಷನ್ ಆಗ್ಬೇಕು. ಸೇಲು, ಗಿಫ್ಟ್, ಇನ್ನೊಂದು ಮತ್ತೊಂದು. ನಾನು ಎಷ್ಟೋ ಜನಕ್ಕೆ ಒಂದು ಕ್ರಾಸ್ ಕ್ವಶನ್ ಮಾಡಿದ್ದೀನಿ, ನೋಡಪ್ಪ ತಂದೆ ಮಗಳಿಗೆ ಒಂದು ಗಿಫ್ಟ್ ಮಾಡ್ತಾನೆ, ಅನ್ರಿಜಿಸ್ಟರ್ಡ್ ಗಿಫ್ಟ್ ಡೀಡು, ಪ್ರಾಪರ್ಟಿ ವ್ಯಾಲ್ಯೂ 90 ರೂಪಾಯಿ, ರಿಜಿಸ್ಟ್ರೇಷನ್ ಬೇಕಾ ಬೇಡ? ಗಿಫ್ಟ್ ಡೀಡ್ ಇದೆಯಲ್ಲಪ್ಪ, ಗಿಫ್ಟ್ ಡೀಡು ನಮ್ಮಲ್ಲಿ 100 ರೂಪಾಯಿಗಿಂತ ಕಡಿಮೆ ಇದ್ರೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. 100 ರೂಪಾಯಿಗಿಂತ ಜಾಸ್ತಿ ಇದ್ರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಆಗಿ ಬುಕ್ ಇದ್ರೆ ಮೊದಲನೇದಾಗಿ ನೋಡ್ಕೊಳ್ಳಿ ಸೆಕ್ಷನ್ 17 ಬ್ರಾಕೆಟ್ ನಲ್ಲಿ 1 ಸಬ್ ಬ್ರಾಕೆಟ್ ನಲ್ಲಿ ಎ ಪ್ರಕಾರ ಗಿಫ್ಟ್ ಇದ್ರೆ ಅದು ಇರ್ರೆಸ್ಪೆಕ್ಟಿವ್ ಆಫ್ ದಿ ವ್ಯಾಲ್ಯೂ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ನಿಮ್ಗೊಂದು ಕಿವಿ ಮಾತು, ಗಿಫ್ಟ್ ಡೀಡು ನಿಮ್ಗೆ ಕೊನೆಯದಾಗಿ ನಾನು ಹೇಳ್ತಾ ಇರೋದು, ಐ ವುಡ್ ಲೈಕ್ ಟು ಕನ್ಕ್ಲೂಡ್ ರಿಗಾರ್ಡಿಂಗ್ ದಿ ಗಿಫ್ಟ್ ಡೀಡ್. ಇಟ್ ಮೀನ್ಸ್ ಎ ಪ್ರಾಪರ್ಟಿ ವರ್ತ್ ಲೆಸ್ ದನ್ 100 ಆರ್ ಮೋರ್ ದನ್ 100, ಇಟ್ ಕಂಪಲ್ಸರಿಲಿ ರಿಕ್ವೈರ್ಸ್ ರಿಜಿಸ್ಟ್ರೇಷನ್. ಅನ್ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ನ ಯಾರಾದ್ರೂ ಕೋರ್ಟ್ ಅಲ್ಲಿ ಇಟ್ಕೊಂಡ್ ಬಂದ್ರೆ ಅದಕ್ಕೆ ಯಾವುದೇ ರೀತಿಯಾದಂತ ಪ್ರಾಮುಖ್ಯತೆ ಇಲ್ಲ. ಇದು ಸೆಕ್ಷನ್ 17 ಕ್ಲಾಸ್ 1A. ಅಂಡ್ ಆಲ್ಸೋ ಸೆಕ್ಷನ್ 123 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಸೆಕ್ಷನ್ 123 ಆಫ್ ದಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್ ಅಲ್ಲಿ ಅಲ್ಲೂ ಸಹ ಹೇಳ್ತಾರೆ, ಇಮ್ಮೂವಬಲ್ ಪ್ರಾಪರ್ಟಿ ಇದ್ರೆ ವ್ಯಾಲ್ಯೂ 100 ರೂಪಾಯಿಗಿಂತ ಕಡಿಮೆ ಇರಲಿ, 100 ರೂಪಾಯಿಗಿಂತ ಜಾಸ್ತಿ ಇರಲಿ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಸೊ ಆದ್ರಿಂದ ಆನ್ ದಿ ಬೇಸಿಸ್ ಆಫ್ ಅನ್ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಪ್ರಕಾರ ಯಾವುದೇ ರಿಲೀಫ್ ಕೋರ್ಟ್ ನಲ್ಲಿ ಸಿಗಲ್ಲ. ಆದ್ರೆ ಅನ್ರಿಜಿಸ್ಟರ್ಡ್ ಗಿಫ್ಟ್ ಡೀಡ್ ಪ್ರಕಾರ ಅಲ್ಲಿ ಅಟೆಸ್ಟೇಷನ್ ಏನಾದ್ರೂ ಪ್ರೂವ್ ಮಾಡ್ಬಿಟ್ರೆ, ಇಬ್ರು ಸಾಕ್ಷಿದಾರರು ಮುಕುಂದ ಅಥವಾ ನಮ್ಮ ಚಿಕ್ಕದಾಸಪ್ಪ ಇಬ್ರು ಯಾರಾದ್ರೂ ಬಂದು ರವಿಕುಮಾರ್ ಸಾಕ್ಷಿ ವಿಲ್ ಬರೆದಿದ್ರು ಎಕ್ಸ್ಪರ್ ಆಗಿ ಅಂತ ಸಾಕ್ಷಿ ಹೇಳ್ಬಿಟ್ರೆ, ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವಿಲ್ ಈಸ್ ಡ್ಯೂಲಿ ಎಕ್ಸಿಕ್ಯೂ ವಿಲ್ ಹ್ಯಾಡ್ ಡ್ಯೂಲಿ ಎಕ್ಸಿಕ್ಯೂಟೆಡ್ ಅಂಡ್ ದಿ ಪ್ರಾಪರ್ಟಿ ವಿಲ್ ಗೋ ಟು ದಿ ಎಕ್ಸ್ ಅಂಡ್ ನಾಟ್ ದಿ ಕ್ಲಾಸ್ 1 ಲೀಗಲ್ ಹೆಸ್ ಆಫ್ ರವಿಕುಮಾರ್. ಸೊ ದಿಸ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಏನೋ ಅಟೆಸ್ಟೇಷನ್. ಸೊ ಏನೋ ಅಟೆಸ್ಟೇಷನ್ ಸೆಕ್ಷನ್ 68 ಅಲ್ಲಿ ಇದು ಪ್ರೊವೈಡೆಡ್. ಸೆಕ್ಷನ್ 68 ಪ್ರಾವಿಸೋ ಮುಗಿಸ್ಬಿಡ್ತೀನಿ, ಬೇಕಾದ್ರೆ ಅಂದ್ರೆ ಬ್ರೇಕ್ ತಗೊಳ್ಳಿರಂತೆ. ಪ್ರೊವೈಡೆಡ್ ದಟ್ ಸೆಕ್ಷನ್ 68 ನಿಮ್ಮ ಹತ್ರ ಎವಿಡೆನ್ಸ್ ಆಕ್ಟ್ ಇದೆ ಅಂತ ಅನ್ಕೋತೀನಿ, ತಮ್ಮ ಹತ್ರ ಎವಿಡೆನ್ಸ್ ಆಕ್ಟ್ ಇದ್ರೆ ಸೆಕ್ಷನ್ 68 ಅಲ್ಲಿ ಪ್ರಾವಿಸೋ ಓದಿ, ಪ್ರೊವೈಡೆಡ್ ದಟ್ ಇಟ್ ಶಲ್ ನಾಟ್ ಬಿ ನೆಸೆಸರಿ ಟು ಕಾಲ್ ಅನ್ ಅಟೆಸ್ಟಿಂಗ್ ವಿಟ್ನೆಸ್ ಇನ್ ಪ್ರೂಫ್ ಆಫ್ ದಿ ಎಕ್ಸಿಕ್ಯೂಷನ್ ಆಫ್ ಎನಿ ಡಾಕ್ಯುಮೆಂಟ್. ನೋಡಿ ಇನ್ನೊಂದ್ಸರಿ, ಪ್ರೊವೈಡೆಡ್ ದಟ್ ಇಟ್ ಶಲ್ ನಾಟ್ ಬಿ ನೆಸೆಸರಿ ಟು ಕಾಲ್ ಅನ್ ಅಟೆಸ್ಟಿಂಗ್ ವಿಟ್ನೆಸ್ ಇನ್ ಪ್ರೂಫ್ ಆಫ್ ದಿ ಎಕ್ಸಿಕ್ಯೂಷನ್ ಆಫ್ ಎನಿ ಡಾಕ್ಯುಮೆಂಟ್. ಬೇರೆ ಯಾವುದೋ ಡಾಕ್ಯುಮೆಂಟ್ಗೆ ನೀವು ಅಟೆಸ್ಟಿಂಗ್ ವಿಟ್ನೆಸ್ ನ ಕರೆಯೋ ಅವಶ್ಯಕತೆ ಇಲ್ಲ. ನಾಟ್ ಬೀಯಿಂಗ್ ಎ ವಿಲ್, ನೋಡಿ ಎಷ್ಟು ಚೆನ್ನಾಗಿ ಕಾನೂನು ಮಾಡಿದ್ದಾರೆ. ಏನೋ ನಾಟ್ ಬೀಯಿಂಗ್ ಎ ವಿಲ್ ವಿಚ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಅನ್ಲೆಸ್ ಇಟ್ಸ್ ಎಕ್ಸಿಕ್ಯೂಷನ್ ಬೈ ದಿ ಪರ್ಸನ್ ಬೈ ಹೂಮ್ ಇಟ್ ಪರ್ಪೋರ್ಟ್ಸ್ ಟು ಹ್ಯಾವ್ ಬಿನ್ ಎಕ್ಸಿಕ್ಯೂಟೆಡ್ ಈಸ್ ಸ್ಪೆಸಿಫಿಕಲಿ ಡಿನೈಡ್. ಅಂದ್ರೆ ಗಿಫ್ಟ್ ಡೀಡ್ ರವಿಕುಮಾರ್ ಬರ್ಕೊಟ್ಟಿದ್ದಾನೆ, ರವಿಕುಮಾರನೇ ಒಪ್ಕೊಂಡ್ಬಿಟ್ಟಿದ್ದಾನೆ, ಹೌದು ಕಣ್ರಿ ಹಂಸವೇಣಿ ಪರವಾಗಿ ನಾನು ಗಿಫ್ಟ್ ಡೀಡ್ ಬರ್ಕೊಟ್ಟಿದ್ದೀನಿ ಅಂತ. ಅವಾಗ ನೀವು ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅಥವಾ ಕ್ರೈಪತ್ರ, ರವಿಕುಮಾರ್ ಯಾರು ಸಂತೋಷ್ಗೆ ಕ್ರೈಪತ್ರ ಬರ್ಕೊಟ್ಬಿಟ್ಟಿದ್ದಾನೆ, ನೀವು ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಡಾಕ್ಯುಮೆಂಟ್ ಇಸ್ ರಿಜಿಸ್ಟರ್ಡ್. ನೋಡಿ ಇನ್ನೊಂದ್ಸರಿ, ಪ್ರೊವೈಡೆಡ್ ದಟ್ ಇಟ್ ಶಲ್ ನಾಟ್ ಬಿ ನೆಸೆಸರಿ ಟು ಕಾಲ್ ಅನ್ ಅಟೆಸ್ಟಿಂಗ್ ವಿಟ್ನೆಸ್ ಇನ್ ಪ್ರೂಫ್ ಆಫ್ ದಿ ಎಕ್ಸಿಕ್ಯೂಷನ್ ಆಫ್ ಎನಿ ಡಾಕ್ಯುಮೆಂಟ್ ನಾಟ್ ಬೀಯಿಂಗ್ ವಿಲ್ ವಿಚ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 ಅನ್ಲೆಸ್ ಇಟ್ಸ್ ಎಕ್ಸಿಕ್ಯೂಷನ್ ಬೈ ದಿ ಪರ್ಸನ್ ಬೈ ಹೂಮ್ ಇಟ್ ಪರ್ಪೋರ್ಟ್ಸ್ ಟು ಹ್ಯಾವ್ ಬಿನ್ ಎಕ್ಸಿಕ್ಯೂಟೆಡ್ ಈಸ್ ಸ್ಪೆಸಿಫಿಕಲಿ ಡಿನೈಡ್. ಅಂದ್ರೆ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ವಿಲ್ ಬಿಟ್ಟು, ನಾನು ಹೇಳ್ತಾ ಇರೋದು ವಿಲ್ ಬಿಟ್ಟು, ಕ್ರಯಪತ್ರ ಆಗಿರ್ಲಿ, ದಾನಪತ್ರ ಆಗಿರ್ಲಿ, ರಿಜಿಸ್ಟರ್ಡ್ ಲೀಸ್ ಇರ್ಲಿ, ರಿಜಿಸ್ಟರ್ಡ್ ಮಾರ್ಟ್ಗೇಜ್ ಇರ್ಲಿ, ರಿಜಿಸ್ಟರ್ಡ್ ಎಕ್ಸ್ಚೇಂಜ್ ಡೀಡ್ ಇರ್ಲಿ, ಈ ಎಲ್ಲಾ ಡಾಕ್ಯುಮೆಂಟ್ ಅಲ್ಲಿ
ರವಿಕುಮಾರ ಏನಾದರೂ ನಾನೇ ಬರ್ದಿರೋದು ಕಣಯ್ಯ ಡಾಕ್ಯುಮೆಂಟ್ ಅಂತ ಏನಾದ್ರೂ ಒಪ್ಕೊಂಡ್ಬಿಟ್ರೆ ಅಟೆಸ್ಟಿಂಗ್ ವಿಟ್ನೆಸ್ ನ ನೀವು ಎಕ್ಸಾಮಿನ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದರೆ ಈ ನಿಯಮ ಬಿಲ್ಗೆ ಅಪ್ಲೈ ಆಗಲ್ಲ, ಯಾಕಂದ್ರೆ ರವಿಕುಮಾರ್ ಒಪ್ಕೊಳ್ಳೋ ಅಂತ ಸ್ಥಿತಿ ಇಲ್ಲ ಅಂದ್ರೆ ಅವ್ನು ಬದುಕಿರಲ್ಲ ವಿಲ್ ಪ್ರೂವ್ ಮಾಡುವಂತ ದಿನದಲ್ಲಿ ಒಂದು. ಇನ್ನೊಂದು, ವಿಲ್ಲು ರಿಜಿಸ್ಟ್ರೇಷನ್ ಆಗಿದ್ರೂ ಸಹ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪ್ರಪೌಂಡರ್ ಆಫ್ ದಿ ವಿಲ್ ಟು ಎಕ್ಸಾಮಿನ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಟು ಪ್ರೂವ್ ದಿ ವಿಲ್. ಸೊ ಅಂದ್ರೆ ಕೊನೆಯದಾಗಿ ಅಂದ್ರೆ ಸೆಕ್ಷನ್ 68 ಗೆ ಸಂಬಂಧಪಟ್ಟಂತೆ, ಪ್ಲೀಸ್ ಟೇಕ್ ಬ್ರೇಕ್ ಆಫ್ಟರ್ ದಿಸ್ ಡಿಸ್ಕಷನ್. ಅಂದ್ರೆ ಸೆಕ್ಷನ್ 68 ಆದ್ಮೇಲೆ ಒನ್ ಆರ್ ಟೂ ಮಿನಿಟ್ಸ್ ಬ್ರೇಕ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವಿಲ್ನ ಪ್ರಾಮುಖ್ಯತೆ ಅರ್ಥ ಮಾಡ್ಕೊಳ್ಳಿ. ವಿಲ್ ರಿಜಿಸ್ಟರ್ ಆಗಿರ್ಲಿ ಅನ್ರಿಜಿಸ್ಟರ್ ಆಗಿರ್ಲಿ, ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಿ ವಿಲ್ ಅನ್ನ ಪ್ರೂವ್ ಮಾಡುವಂತದ್ದು ತುಂಬಾ ಅವಶ್ಯಕವಾಗಿ ಇರುತ್ತದೆ. ಸೊ ದಿಸ್ ಈಸ್ ಸೆಕ್ಷನ್ 68 ಆಫ್ ದಿ ಇಂಡಿಯನ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೊ ದಿಸ್ ಇಸ್ ಅಬೌಟ್ ಸೆಕ್ಷನ್ 68. ಸೊ ವಿಲ್ ಡಿಸ್ಕಸ್ ಸೆಕ್ಷನ್ 69 ಆಫ್ಟರ್ ಯು ಆಲ್ ಟೇಕಿಂಗ್ ಟೂ ತ್ರೀ ಮಿನಿಟ್ಸ್ ಬ್ರೇಕ್. ಸೊ ಓಕೆ, ಒಬ್ರು ಗಂಡ ಹೆಂಡತಿಗೆ ಒಂದು ಗಿಫ್ಟ್ ಡೀಡ್ ನ ಬರ್ಕೊಡ್ತಾರೆ, ಅದು ಅನ್ರಿಜಿಸ್ಟರ್ಡ್ ಆಗಿರುತ್ತೆ, ಕಾನೂನು ಏನಾದ್ರೂ ಎಕ್ಸೆಪ್ಷನ್ ಇದೆಯಾ ಅಂತ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ರವಿಕುಮಾರ್ಗೆ ಒಂದಿಬ್ರು ಗಂಡ್ ಮಕ್ಳು ಇದ್ದಾರೆ, ಹೆಂಡತಿ ಇದ್ದಾರೆ. ಇಮ್ಯಾಜಿನ್ ಐ ಹ್ಯಾವ್ ತ್ರೀ ಚಿಲ್ಡ್ರನ್ ಫಾರ್ ಯುವರ್ ಕ್ಲಾರಿಫಿಕೇಶನ್. ಸೊ ಎರಡು ಹೆಣ್ಮಕ್ಳು ಒಬ್ಬ ಮಗ, ಬಟ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸಾಂಪಲ್ ನಿಮ್ಗೆ ನನಗೆ ಎರಡು ಗಂಡ್ ಮಕ್ಳು ಇದ್ದಾರೆ, ಹೆಂಡತಿ ಇದ್ದಾರೆ. ಆ ಇಬ್ರು ಗಂಡ್ ಮಕ್ಳು ಅಪಾಪೋಲಿಗಳು, ನಮ್ಮ ತಂದೆ ತಾಯಿಗಳನ್ನ ನೋಡ್ಕೋತಾ ಇಲ್ಲ. ಬಟ್ ನನ್ನ ಹತ್ರ ಒಂದು ಸ್ವಯಾರ್ಜಿತವಾದಂತ ಒಂದು ಆಸ್ತಿ ಇದೆ, ನಾನೇನ್ ಮಾಡ್ತೀನಿ ಅಂತಂದ್ರೆ, ಅಂದ್ರೆ ಅಡ್ವೊಕೇಟ್ಸ್ಗಳು ಹಳ್ಳಿ ಕಡೆ ಆಗುವಂತ ಒಂದು ಲೋಪಗಳನ್ನ ನಾನು ನಿಮ್ಗೆ ಹೇಳ್ತೀನಿ, ನಾವು ಕೋರ್ಟಲ್ಲಿ ನೋಡಿದೀವಿ. ನಾನೇನ್ ಮಾಡ್ತೀನಿ, ನನ್ಗೆ ಸರಿಯಾಗಿರೋ ಲೀಗಲ್ ಅಸಿಸ್ಟೆನ್ಸ್ ಸಿಕ್ಕಿಲ್ಲ ವಕೀಲರ ಕಡೆಯಿಂದ ಇನ್ನೊಬ್ರ ಕಡೆಯಿಂದ ಅಂದ್ರೆ, ನಾನೇನ್ ಮಾಡ್ತೀನಿ, ನನ್ನ ಹೆಂಡತಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಒಂದು ಅನ್ರಿಜಿಸ್ಟರ್ಡ್ ಗಿಫ್ಟ್ ಇಟ್ಟು ಬರೆದ್ಬಿಡ್ತೀನಿ. ನಾನು ಸತ್ತ ನಂತರ ಏನು ಸತ್ತ ನಂತರ ಅಂತ ಈ ಒಂದು ದಾನಪತ್ರವನ್ನು ನಾನು ಬರಿತಾ ಇದ್ದೀನಿ ಸೊ ಅಂತ ಹೇಳ್ಬೋದು, ಒಂದು ಇಬ್ರು ವಿಟ್ನೆಸ್ಗಳು ಅದಕ್ಕೆ ಸೈನ್ ಹಾಕ್ಬಿಡ್ತಾರೆ. ಬಟ್ ಅನ್ರಿಜಿಸ್ಟರ್ಡ್ ಆದ್ರೆ ಆಸ್ತಿ ನನ್ನ ಹೆಂಡತಿಗೆ ಸಂಪೂರ್ಣವಾಗಿ ಹೋಗಲ್ಲ. ನಾನು ತೀರೋದ್ರೆ ಅಗೈನ್ ಕ್ಲಾಸ್ ಒನ್ ಲೀಗಲ್ ಏರ್ ಹಿಂದೂ ಸಕ್ಸೆಷನ್ ಆಕ್ಟ್ ಅಲ್ಲಿ ಸೆಕ್ಷನ್ 8-10 ರೂಲ್ಸ್ ಇದೆ. ಅದ್ರ ಪ್ರಕಾರ ಏನಾಗುತ್ತೆ ಅಂದ್ರೆ, ನನ್ನ ಹೆಂಡತಿ ಮತ್ತು ನನ್ನ ಇಬ್ರು ಗಂಡ್ ಮಕ್ಳುಗಳಿಗೆ ಅದು ಈಕ್ವಲ್ ಆಗಿ ಹೋಗುತ್ತೆ. ಕಾನೂನಲ್ಲಿ ಏನು ಎಕ್ಸೆಪ್ಷನ್ ಇಲ್ಲ. ಯಾರು ನಮ್ಮ ಸ್ನೇಹಿತರಿಗೆ ನಾನು ಹೇಳ್ತಾ ಇದ್ದೀನಿ, ಗಿಫ್ಟ್ ನೀಡು 100 ರೂಪಾಯಿಗಿಂತ ಕಡಿಮೆ ಇರಲಿ ಅಥವಾ 100 ರೂಪಾಯಿಗಿಂತ ಹೆಚ್ಚಿಗೆ ಇರಲಿ, ಅದು ಏನಾಗ್ಬೇಕು ಅಂತಂದ್ರೆ ಕಂಪಲ್ಸರಿ ಆಗಿ ಅದು ರಿಜಿಸ್ಟ್ರೇಷನ್ ಆಗ್ಲೇಬೇಕು. ಸೊ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ದಿಸ್ ಈಸ್ ಒಂದು ಕ್ಲಾರಿಫಿಕೇಶನ್. ಇನ್ನೊಂದು, ಅಲ್ಲಿ ಯಾರೊಬ್ರು ನಮ್ಮ ಸ್ನೇಹಿತರು ಚಾಟ್ ಮಾಡಿದ್ರು, ಸರ್ ಈಗ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಬದುಕಿಲ್ಲ, ಸೆಕ್ಷನ್ 68 ನಾನು ಹೇಳಿದೆ, ಯಾರಾದ್ರು ಒಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಬದುಕಿರೋರ್ನ ಕರ್ಕೊಂಬಂದು ನಾವು ಪ್ರೂವ್ ಮಾಡ್ಬೇಕು, ಹೆಂಗ್ ಪ್ರೂವ್ ಮಾಡ್ಬೇಕು, ಏನ್ ಪ್ರೂವ್ ಮಾಡ್ಬೇಕು ನಾನು ನಿಮ್ಗೆ ಹೇಳಿದೆ. ಆಯ್ತು. ಎರಡನೇದು, ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಇಲ್ಲ, ಬದುಕಿಲ್ಲ ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ಬೇಕು? ಸೆಕ್ಷನ್ 69 ಓದೋಣ ಈಗ. ಪ್ರೂಫ್ ವೇರ್ ನೋ ಅಟೆಸ್ಟಿಂಗ್ ವಿಟ್ನೆಸಸ್ ಫೌಂಡ್, ಇಫ್ ನೋ ಸಚ್ ಅಟೆಸ್ಟಿಂಗ್ ವಿಟ್ನೆಸಸ್ ಕ್ಯಾನ್ ಬಿ ಫೌಂಡ್, ಆರ್ ಇಫ್ ದಿ ಡಾಕ್ಯುಮೆಂಟ್ ಪರ್ಪೋರ್ಟ್ಸ್ ಟು ಹ್ಯಾವ್ ಬೀನ್ ಎಕ್ಸಿಕ್ಯೂಟೆಡ್ ಇನ್ ಯುನೈಟೆಡ್ ಕಿಂಗ್ಡಮ್ ಬೇಡ, ಇಟ್ ಮಸ್ಟ್ ಬಿ ಪ್ರೂವ್ಡ್ ದಟ್ ದಿ ಅಟೆಸ್ಟೇಷನ್ ಆಫ್ ಒನ್ ಅಟೆಸ್ಟಿಂಗ್ ವಿಟ್ನೆಸ್ ಅಟ್ ಲೀಸ್ಟ್ ಈಸ್ ಇನ್ ಹಿಸ್ ಹ್ಯಾಂಡ್ ರೈಟಿಂಗ್ ಅಂಡ್ ದಟ್ ದಿ ಸಿಗ್ನೇಚರ್ ಆಫ್ ದಿ ಪರ್ಸನ್ ಎಕ್ಸಿಕ್ಯೂಟಿಂಗ್ ದಿ ಡಾಕ್ಯುಮೆಂಟ್ ಈಸ್ ಇನ್ ದಿ ಹ್ಯಾಂಡ್ ರೈಟಿಂಗ್ ಆಫ್ ದಟ್ ಪರ್ಸನ್. ಸೊ ಸೆಕ್ಷನ್ 68 ಪ್ರಕಾರ, ಆಸ್ ಪರ್ ಸೆಕ್ಷನ್ 68, ಇಫ್ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಇಸ್ ಎಕ್ಸಾಮಿನ್ಡ್, ದೆನ್ ಇಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಡಿಪೋಸ್ಡ್ ಬಿಫೋರ್ ದಿ ಕೋರ್ಟ್ ದಟ್ ಫಸ್ಟ್ಲಿ ದಿ ಅಟೆಸ್ಟೇಟರ್ ಸೈನ್ ದಿ ಡಾಕ್ಯುಮೆಂಟ್, ದೇರ್ ಆಫ್ಟರ್ ಸೊ ವಿ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಹ್ಯಾವ್ ಸೈನ್ ದಿ ಡಾಕ್ಯುಮೆಂಟ್, ಇಫ್ ಇ ಸೆಡ್, ಇಫ್ ಎನಿ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಹ್ಯಾವ್ ಸೆಡ್ ಇನ್ ಸಚ್ ಎ ಮ್ಯಾನರ್, ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ವಿಲ್ ಇಸ್ ಪ್ರೂವ್ಡ್. ಬಟ್ ಇಯರ್ ಇಸ್ ಎ ಸಿಚುವೇಶನ್ ವೇರ್ ಬೋತ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಆರ್ ನಾಟ್ ಅಲೈವ್, ಆರ್ ಬೋತ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಆರ್ ನಾಟ್ ಏಬಲ್ ಟು ಸೆಕ್ಯೂರ್ ಬಿಫೋರ್ ದಿ ಕೋರ್ಟ್, ಆರ್ ಬೋತ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಹ್ಯಾವ್ ಬಿಕಮ್ ಇನ್ಕೇಪಬಲ್ ಆಫ್ ಗಿವಿಂಗ್ ಎವಿಡೆನ್ಸ್ ಇನ್ ಸಚ್ ಎ ಸಿಚುವೇಶನ್, ಹೌ ಎ ವಿಲ್ ಕ್ಯಾನ್ ಬಿ ಪ್ರೂವ್ಡ್, ಯಾವ ರೀತಿ ವಿಲ್ ಅನ್ನ ಪ್ರೂವ್ ಮಾಡೋದು? ಆವಾಗ ವಿ ಹ್ಯಾವ್ ಟು ಟೇಕ್ ದಿ ಬೆನಿಫಿಟ್ ಆಫ್ ಸೆಕ್ಷನ್ 69 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಆಸ್ ಪರ್ ಸೆಕ್ಷನ್ 69 ಆಫ್ ದಿ ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನ್ ಹೇಳ್ತಾರೆ, ಇಫ್ ನೋ ಸಚ್ ಅಟೆಸ್ಟಿಂಗ್ ವಿಟ್ನೆಸ್ ಕ್ಯಾನ್ ಬಿ ಫೌಂಡ್, ಡೆಡ್ ಅಂತ ಹೇಳಿಲ್ಲ, ದಯವಿಟ್ಟು ವಕೀಲ ಮಿತ್ರರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಡೆಡ್ ಅಂತ ಹೇಳಿಲ್ಲ, ನಾಟ್ ಏನೋ, ಇಫ್ ನೋ ಸಚ್ ಅಟೆಸ್ಟಿಂಗ್ ವಿಟ್ನೆಸಸ್ ಕ್ಯಾನ್ ಬಿ ಫೌಂಡ್,
ಅದು ಡೆಡ್ ಆಗಿರಬಹುದು ಅಥವಾ ಅವರು ಸಿಗದಲೇ ಇರಬಹುದು ಏನಾದರೂ ಆಗಿರಬಹುದು ಆಗ ಹೌ ಟು ಪ್ರೂವ್ ಸಚ್ ಎ ಡಾಕ್ಯುಮೆಂಟ್ ಈಗ ವಿಲ್ ಬರೆದಂತ ರವಿಕುಮಾರ್ ಇಲ್ಲ ಮತ್ತೆ ಆ ಅಟೆಸ್ಟಿಂಗ್ ವಿಟ್ನೆಸ್ ಗಳು ಯಾರಿದಾರಲ್ಲ ಆ ಅಟೆಸ್ಟಿಂಗ್ ವಿಟ್ನೆಸ್ ಗಳು ನಾಟ್ ಫೌಂಡ್ ಡೆಡ್ ಅಂತ ಹೇಳಿಲ್ಲ ನಾಟ್ ಫೌಂಡ್ ಹೌ ಟು ಪ್ರೂವ್ ಈಗ ಎಕ್ಸ್ ಇಎಸ್ ಟು ಪ್ರೂವ್ ದಿ ವಿಲ್ ಹೌ ಟು ಪ್ರೂವ್ ದಿ ವಿಲ್ ಅವಾಗ ಏನ್ ಮಾಡಬೇಕು ಅಂತಂದ್ರೆ ಸೊ ಇಟ್ ಮಸ್ಟ್ ಬಿ ಪ್ರೂವ್ಡ್ ಯುನೈಟೆಡ್ ಕಿಂಗ್ಡಮ್ ಬಿಟ್ಬಿಡಿ ಇಟ್ ಮಸ್ಟ್ ಬಿ ಪ್ರೂವ್ಡ್ ದಟ್ ದಿ ಅಟೆಸ್ಟೇಷನ್ ಆಫ್ ಒನ್ ಅಟೆಸ್ಟಿಂಗ್ ವಿಟ್ನೆಸ್ ಅಟ್ ಲೀಸ್ಟ್ ಈಸ್ ಇನ್ ಇಸ್ ಹ್ಯಾಂಡ್ ರೈಟಿಂಗ್ ಈ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಇದ್ರಲ್ಲ ಅವರಲ್ಲಿ ಯಾರ್ದಾದ್ರೂ ಒಬ್ರು ಸಿಗ್ನೇಚರ್ ಅಥವಾ ಒಂದು ಹ್ಯಾಂಡ್ ರೈಟಿಂಗ್ ಅವ್ರದೇ ಹ್ಯಾಂಡ್ ರೈಟಿಂಗ್ ಅಂತ ಬೇರೆ ಯಾವ್ದಾದ್ರು ಹ್ಯಾಂಡ್ ರೈಟಿಂಗ್ ಅನ್ನ ತಂದು ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ನಂಬರ್ ಒನ್ ಅಂಡ್ ದಟ್ ದಿ ಸಿಗ್ನೇಚರ್ ಆಫ್ ದಿ ಪರ್ಸನ್ ಎಕ್ಸಿಕ್ಯೂಟಿಂಗ್ ದಿ ಡಾಕ್ಯುಮೆಂಟ್ ಈಸ್ ಇನ್ ದಿ ಹ್ಯಾಂಡ್ ರೈಟಿಂಗ್ ಆಫ್ ದಟ್ ಪರ್ಸನ್ ಅಂದ್ರೆ ರವಿಕುಮಾರ್ ಈಗ ವಿಲ್ ಬರೆದ್ನಲ್ಲ ಆ ರವಿಕುಮಾರ್ದು ಬೇರೆ ಹ್ಯಾಂಡ್ ರೈಟಿಂಗ್ ಅನ್ನ ಕೋರ್ಟ್ಗೆ ತಂದು ಕೋರ್ಟ್ ಅಲ್ಲಿ ಹಾಜರುಪಡಿಸಿದ್ರೆ ಅವಾಗ ಏನಾಗತ್ತೆ ನ್ಯಾಯಾಧೀಶರು ಏನ್ ಮಾಡ್ತಾರೆ ಇವೆರಡನ್ನ ತಾಳೆ ಮಾಡ್ತಾರೆ ಇವೆರಡನ್ನ ತಾಳೆ ಮಾಡ್ತಾರೆ ಏನು ಈ ವಿಲ್ಲಲ್ ರವಿಕುಮಾರ್ ಮಾಡಿರುವಂತಹ ಸೈನು ರವಿಕುಮಾರ್ ಬೀಂಗ್ ಎ ಟೆಸ್ಟೇಟರ್ ಸಮ್ ಅದರ್ ರೈಟಿಂಗ್ಸ್ ಬಿಲಾಂಗ್ ಟು ಹಿಮ್ ಸೊ ಇಫ್ ದಿ ಜಡ್ಜ್ ಆಫ್ಟರ್ ಕಂಪೇರಿಂಗ್ ದೀಸ್ ಟು ದಟ್ ಈಸ್ ದಿ ಏನೋ ದಿ ಸಿಗ್ನೇಚರ್ ವಿಚ್ ಈಸ್ ಅವೈಲಬಲ್ ಆನ್ ದಿ ವಿಲ್ ಅಂಡ್ ದಿ ರೈಟಿಂಗ್ಸ್ ಆಫ್ ದಿ ರವಿಕುಮಾರ್ ವಿಚ್ ಆರ್ ಅವೈಲಬಲ್ ಇನ್ ಸಮ್ ಅದರ್ ಡಾಕ್ಯುಮೆಂಟ್ಸ್ ಇನ್ ಕಂಜಂಕ್ಷನ್ ವಿತ್ ದಿ ರೈಟಿಂಗ್ಸ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಹೂ ಈಸ್ ನಾಟ್ ಏಬಲ್ ಟು ಫೈಂಡ್ ಔಟ್ ಬೈ ದಿ ಪ್ರಪೌಂಡರ್ ದೆನ್ ಇಫ್ ದೀಸ್ ಟೂ ಎಲಿಮೆಂಟ್ಸ್ ಮ್ಯಾಚಸ್ ದೆನ್ ಸೊ ಇಟ್ ಕ್ಯಾನ್ ಬಿ ಕನ್ಕ್ಲೂಡೆಡ್ ದಟ್ ಸೊ ಏನೋ ಅಂಡರ್ ಸೆಕ್ಷನ್ 69 ದಿ ವಿಲ್ ಈಸ್ ಪ್ರೂವ್ಡ್ ಸೊ ಹೌ ಟು ಕಂಪೇರ್ ಎಲ್ಲಿ ಕಂಪೇರ್ ಮಾಡಕ್ ನಮ್ಗೆ ಅವಕಾಶ ಇದೆ ಅಂತಂದ್ರೆ ಎಗೈನ್ ಸೆಕ್ಷನ್ 73 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ದಿ ಕೋರ್ಟ್ ಕ್ಯಾನ್ ಕಂಪೇರ್ ಮಾಡಬಹುದು ಸೊ ಏನು ಡಿಸ್ಪ್ಯೂಟೆಡ್ ಸಿಗ್ನೇಚರ್ ಮತ್ತು ಅಡ್ಮಿಟೆಡ್ ಹ್ಯಾಂಡ್ ರೈಟಿಂಗ್ಸ್ ಎಲ್ಲ ಇದ್ರೆ ಸೆಕ್ಷನ್ 73 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ಕಂಪೇರ್ ಮಾಡಬಹುದು ಅಥವಾ ಇನ್ನೊಂದು ಏನ್ ಮಾಡಬಹುದು ಅಂತಂದ್ರೆ ಈಗ ಡಿಸ್ಪ್ಯೂಟ್ ಮಾಡಿಬಿಡ್ತಾರೆ ಏನು ಸ್ವಾಮಿ ಈ ಹ್ಯಾಂಡ್ ರೈಟಿಂಗ್ ವಿಲ್ಲಲ್ಲಿರೋ ಹ್ಯಾಂಡ್ ರೈಟಿಂಗ್ ರವಿಕುಮಾರ್ದೆ ಇರಬಹುದು ಆದ್ರೆ ಇವ್ರು ಯಾವ್ದೋ ಬೇರೆ ರೈಟಿಂಗ್ಸ್ ತಂದಿದಾರಲ್ಲ ಬರವಣಿಗೆ ತಂದಿದಾರಲ್ಲ ಸೊ ದಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದಿ ರವಿಕುಮಾರ್ ಇಟ್ ಬಿಲಾಂಗ್ಸ್ ಟು ಸಮ್ವೇರ್ ಎಲ್ಸ್ ಇಟ್ ಈಸ್ ಕ್ರಿಯೇಟೆಡ್ ಅಂತ ಇಫ್ ಇಟ್ ಈಸ್ ಡಿಸ್ಪ್ಯೂಟೆಡ್ ದೆನ್ ಸೊ ಸಚ್ ಸಚ್ ಹ್ಯಾಂಡ್ ರೈಟಿಂಗ್ಸ್ ಸೊ ದಟ್ ಈಸ್ ಡಿಸ್ಪ್ಯೂಟೆಡ್ ಅಂಡ್ ದಿ ಅಡ್ಮಿಟೆಡ್ ಯಾವ್ದೋ ಹ್ಯಾಂಡ್ ರೈಟಿಂಗ್ಸ್ ಕ್ಯಾನ್ ಬಿ ಸೆಂಟ್ ಅಂಡರ್ ಸೆಕ್ಷನ್ 45 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಫಾರ್ ಸೊ ಸೈಂಟಿಫಿಕ್ ಎಕ್ಸಾಮಿನೇಷನ್ ನೋಡಿ ಸೆಕ್ಷನ್ 73 ಅಂದ್ರೆ ಕಂಪ್ಯಾರಿಸನ್ ಆಫ್ ಸಿಗ್ನೇಚರ್ ರೈಟಿಂಗ್ ಆರ್ ಸೀಲ್ ವಿತ್ ಅದರ್ಸ್ ಅಡ್ಮಿಟೆಡ್ ಆರ್ ಪ್ರೂವ್ಡ್ ಸೆಕ್ಷನ್ 73 ಜಡ್ಜ್ ಕಂಪೇರ್ ಮಾಡಬಹುದು ಆದ್ರೆ ಸುಪ್ರೀಂ ಕೋರ್ಟ್ ಅಂಡ್ ದಿ ಹೈಕೋರ್ಟ್ ಇನ್ ವೇರಿಯಸ್ ಡಿಸಿಷನ್ಸ್ ಕಾಶನ್ಡ್ ದಿ ಕೋರ್ಟ್ ಡೋಂಟ್ ಕಂಪೇರ್ ಮಾಡಿ ಇಲ್ಲ ಅಂತ ಹೇಳಲ್ಲ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ ನವರು ಹೇಳಿದ್ದಾರೆ ಮಾಡಬಹುದು ಜಡ್ಜ್ ಮಾಡಬಹುದು ಆದ್ರೆ ಇಂತಹ ಸಂದರ್ಭದಲ್ಲಿ ಕಂಪೇರ್ ಮಾಡಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ ಡೋಂಟ್ ಟೇಕ್ ರಿಸ್ಕ್ ಜಡ್ಜಸ್ ಕೇಳೋದು ಡೋಂಟ್ ಟೇಕ್ ರಿಸ್ಕ್ ಆಫ್ ಕಂಪೇರಿಂಗ್ ಅದಕ್ಕೆ ಅಂತ ಹೇಳಿ ಒಬ್ರು ಸೈಂಟಿಫಿಕ್ ಎಕ್ಸ್ಪರ್ಟ್ ಇರ್ತಾರೆ ಫಾರ್ ಎಕ್ಸಾಂಪಲ್ ನಾನು ರವಿಕುಮಾರ್ ಸೊ ಐ ಹ್ಯಾವ್ ಸೆಕ್ಯೂರ್ಡ್ 289 ಮಾರ್ಕ್ಸ್ ಟು ಪಾಸ್ ದಿ SSLC ದಟ್ 33 ಮಾರ್ಕ್ಸ್ ಐ ಸೆಕ್ಯೂರ್ಡ್ ಇನ್ ಸೈನ್ಸ್ 33 ಮಾರ್ಕ್ಸ್ ತಗೊಂಡಿರುವಂತ ಸೈನ್ಸ್ ಅಲ್ಲಿ ಇರುವಂತವ್ನಿಗೆ ನಾನು ಜಡ್ಜ್ ಆಗಿದ್ದೀನಿ ನನಗೆ ಕಂಪ್ಯಾರಿಸನ್ ಮಾಡಕ್ಕಾಗತ್ತ ಸೈಂಟಿಫಿಕ್ ಆಗಿ ಓ ಇದು ಈ ರೀತಿ ನೀವು ನಿಮ್ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಗಳು ನೀವು ಯಾರಾದ್ರೂ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಹೇಳ್ತಾರೆ ಸೊ ಅದು ಏನು ಬಲವಂತದಿಂದ ಕೂಡಿದ್ಯಾ ಅದು ಅವ್ರ ಹ್ಯಾಂಡ್ ರೈಟಿಂಗ್ ಏನಾ ಏನು ಅದಕ್ಕೆಲ್ಲ ಒಂದಷ್ಟೆಲ್ಲ ವಿಜ್ಞಾನ ಇದೆ ಸೈನ್ಸ್ ಇದೆ ಆಸ್ ಪರ್ ದಿ ಸೈನ್ಸ್ ದೇ ವಿಲ್ ಕನ್ಕ್ಲೂಡ್ ವೆದರ್ ದಿ ಸಿಗ್ನೇಚರ್ ರಿಯಲಿ ಬಿಲಾಂಗ್ಸ್ ಟು ರವಿಕುಮಾರ್ ಅಟ್ ಇಟ್ ಬಿಲಾಂಗ್ಸ್ ಟು ಸಮ್ ಅದರ್ ಎಲ್ಸ್ ಅಂತ ಸೊ ಅವಾಗ ಅದಕ್ಕೋಸ್ಕರ ಸೆಕ್ಷನ್ 45 ಆಫ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತಾರೆ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್ ನೋಡಿ ಸೆಕ್ಷನ್ 45 ಅಲ್ಲಿ ಒಪಿನಿಯನ್ ಆಫ್ ಎಕ್ಸ್ಪರ್ಟ್ಸ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತಗೋಬಹುದು ಸೊ ನೆಕ್ಸ್ಟ್ ಅದೇ ರೀತಿ ಸೆಕ್ಷನ್ 47 ಒಪಿನಿಯನ್ ಆಸ್ ಟು ಹ್ಯಾಂಡ್ ರೈಟಿಂಗ್ ವೆನ್ ರಿಲೆವೆಂಟ್ ಸೆಕ್ಷನ್ 47 ಅಲ್ಲಿ ಏನು ಒಪಿನಿಯನ್ ಆಸ್ ಟು ಹ್ಯಾಂಡ್ ರೈಟಿಂಗ್ ವೆನ್ ರಿಲೆವೆಂಟ್ ಸೆಕ್ಷನ್ 47 ಸೊ ಅದೆಲ್ಲ ಹೇಳ್ಕೊಂಡೋದ್ರೆ ನಿಮ್ಗೆ ಟೈಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಅದನ್ನ ಜಿಸ್ಟ್ ಹೇಳ್ತೀನಿ ಈಗ ನಾನು ರವಿಕುಮಾರ್ ಒಂದು ಕೋರ್ಟ್ ಅಲ್ಲಿ ಜಡ್ಜ್ ಆಗಿ ಕೆಲಸ ಮಾಡಿದೀನಿ ಅಂತಂದ್ರೆ ನನ್ನ ಕೆಳಗಡೆ ಒಬ್ಬ ಬೆಂಚ್ ಕ್ಲರ್ಕ್ ಅಂತ ಇದ್ದೇ ಇರ್ತಾರೆ
ನನ್ನ ಕೆಳಗಡೆ ಒಬ್ಬ ಶಿರೇಸ್ತಿದಾರ ಅಂದ್ರೆ ಆ ಕೋರ್ಟ್ಗೆ ಶಿರೇಸ್ತಿದಾರ ಅಂತ ಒಬ್ರು ಇದ್ದೇ ಇರ್ತಾರೆ. ನನ್ನ ಹ್ಯಾಂಡ್ ಕೆಲವೊಂದು ನೀವು ಅಡ್ವೊಕೇಟ್ಸ್ ಒಬ್ಬೊಬ್ರು ಜಡ್ಜ್ ಬರೀ ಹ್ಯಾಂಡ್ ರೈಟಿಂಗ್ ಅಯ್ಯೋ ನಮ್ಗೆ ತಿಳಿಯೋದೇ ಇಲ್ಲಪ್ಪ ಅಂತ, ಅದಕ್ಕೆ ನೀವೇನ್ ಮಾಡ್ತೀರಾ ಅಂತಂದ್ರೆ ಬೆಂಚ್ ಕ್ಲರ್ಕ್ ಕೇಳ್ತೀರಾ, ಏನು ಸಾಹೇಬ್ ಏನ್ ಬರ್ದಿದ್ದಾರೆ, ಇಶ್ಯೂ ಸಮನ್ಸ್ ಅಂತ ಬರ್ದಿದಾರ ಅಥವಾ ಪ್ಲೇಸ್ಡ್ ಎಕ್ಸ್ಪರ್ಟ್ ಅಂತ ಬರ್ದಿದಾರೆ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಬೆಂಚ್ ಕ್ಲರ್ಕ್ ಕೇಳ್ತೀರ, ಅವ್ರು ಹಿಂಗೆ ಸ್ಟ್ರೋಕ್ ಮಾಡ್ಬಿಟ್ಟು ಆ ಎಕ್ಸ್ಪರ್ಟ್ ಅಂತ ಬರ್ದಿದ್ದಾರೆ ಅಂತ ಅಂದ್ರೆ, ಹೂ ಕ್ಯಾನ್ ಐಡೆಂಟಿಫೈ ದಿ ಸಿಗ್ನೇಚರ್ ಆಫ್ ರವಿಕುಮಾರ್ ಎ ಜಡ್ಜ್ ಅಂತಂದ್ರೆ, ಇಟ್ ಈಸ್ ಈಸಿಲಿ ಬೈ ದಿ ಬೆಂಚ್ ಕ್ಲರ್ಕ್ ಅಂಡ್ ದಿ ಶಿರೇಸ್ತಿದಾರ್ ಆರ್ ಅಡ್ವೊಕೇಟ್ಸ್. ಯಾರು ಬೇಕಾದ್ರೂ ದಿನ 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 ಆರ್ಡರ್ ಶೀಟ್ ನ ನೋಡಿದವ್ರಿಗೆ ಅದು ಹೇಳ್ಬೋದು. ಇಂತಹ ರವಿಕುಮಾರ್ ಇಲ್ಲ ಅಂತ ಸಂದರ್ಭದಲ್ಲಿ ಆ ಒಂದು ಡಾಕ್ಯುಮೆಂಟ್ ಅನ್ನ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಅವಾಗ ಏನ್ ಮಾಡ್ಬೋದು ಅಂತಂದ್ರೆ, ಅವಾಗ ರವಿಕುಮಾರ್ನ ಕೈ ಕೆಳಗಡೆ ಕೆಲಸ ಮಾಡಿದಂತ ಬೆಂಚ್ ಕ್ಲರ್ಕ್ ನ ಕರ್ಕೊಂಡ್ಬಂದ್ಬಿಟ್ಟು ಎಕ್ಸಾಮಿನ್ ಮಾಡಿದ್ರೆ, ಹೌದು ಸ್ವಾಮಿ ಇದು ರವಿಕುಮಾರ್ ಅವ್ರದ ಹ್ಯಾಂಡ್ ರೈಟಿಂಗ್ ನೋಡಿ ಹಳೆ ಆರ್ಡರ್ ಶೀಟ್ ಅಲ್ಲಿ ಇದೇ ಇದೆ ಅಂತ ಹೇಳಿ ಅವೆರಡನ್ನ ಕಂಪಾರಿಸನ್ ಇಟ್ರೆ ಅವಾಗ ಸೆಕ್ಷನ್ 69 ಕೆಳಗಡೆ ಸೊ ಅದು ಪ್ರೂವ್ ಆದಂಗ ಆಯ್ತು. ಸೊ ಅದೇ ರೀತಿ ಅಟೆಸ್ಟಿಂಗ್ ವಿಟ್ನೆಸ್ ಗಳು ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ, ಈಗ ಅಟೆಸ್ಟಿಂಗ್ ವಿಟ್ನೆಸ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮುಕುಂದ್, ಈಗ ಮುಕುಂದ್ ಅವರು ಯಾವ್ದೋ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು, ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಿದ್ರು, ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕಿದ್ದಾರೆ. ಈಗ ಅವರು ಅಮೆರಿಕಾದಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ, ವಾಪಸ್ ಇಂಡಿಯಾಗೆ ಬರ್ತಾ ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಈಗ ನಾನು ಪ್ರೂವ್ ಮಾಡ್ಬೇಕು, ಈಗ ಅವಾಗ ನಾನೇನ್ ಮಾಡ್ಬೇಕು, ಮುಕುಂದ್ ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದು ಬರವಣಿಗೆಗಳನ್ನ ಬರ್ದಿರ್ತಾರೆ, ಅಂತಹ ಬರವಣಿಗೆಗಳನ್ನ ಆ ಯಾರು ವಿಲ್ ಪ್ರೂವ್ ಮಾಡುವಂತ ವ್ಯಕ್ತಿ ತಂದು ನ್ಯಾಯಾಲಯದಲ್ಲಿ ಹಾಜರುಪಡಿಸಿದ್ರೆ ಅವಾಗ ಸೆಕ್ಷನ್ 69 ಅಲ್ಲಿ ಅದನ್ನ ನಾವು ಪ್ರೂವ್ ಮಾಡ್ದಂಗೆ ಆಗತ್ತೆ ಅಂತೇಳಿ ಈಗ ಸೆಕ್ಷನ್ 69 ಅಲ್ಲಿ ಹೇಳ್ತಾರೆ. ಸೊ ಅಂದ್ರೆ ಸೆಕ್ಷನ್ 68 ಅಲ್ಲಿ ಆ ಅಟೆಸ್ಟಿಂಗ್ ವಿಟ್ನೆಸ್ ಬದುಕಿದ್ರೆ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಗಳನ್ನ ನಾವು ಕರ್ಕೊಂಡ್ಬಂದು ಎಕ್ಸಾಮಿನ್ ಮಾಡಬಹುದು. ಸೊ ಅವರು ಕೋರ್ಟ್ ಬರೋಂಗಿದ್ರೆ ಮತ್ತೆ ಕೇಪಬಲ್ ಇದ್ರೆ ಮಾಡಬಹುದು. ಸೆಕ್ಷನ್ 68 ಅಲ್ಲಿ ಅವ್ರಿಗೆ ಬರಕ್ ಆಗೋದಿಲ್ಲ ಅಂತಂದ್ರೆ ನಾವು ಅವಾಗ ಏನ್ ಮಾಡ್ಬೋದು ಅಂತಂದ್ರೆ, ಸೆಕ್ಷನ್ 69 ಅಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ದು ಹ್ಯಾಂಡ್ ರೈಟಿಂಗ್ ಮತ್ತೆ ಟೆಸ್ಟೇಟೆಡ್ ಹ್ಯಾಂಡ್ ರೈಟಿಂಗ್ ಅನ್ನ ಕೋರ್ಟ್ ಅಲ್ಲಿ ಬಂದು ನಿರೂಪಿಸಿದ್ರೆ, ಸೊ ಅಲ್ಲಿರೋಂತ ವಿಲ್ ಅಲ್ಲಿರುವಂತ ಬರವಣಿಗೆಗೆ ಈ ಬರವಣಿಗೆಗಳನ್ನ ಪ್ರೂವ್ ಮಾಡಿದ್ರೆ ಅವಾಗ ವಿಲ್ ಪ್ರೂವ್ ಆಯ್ತು ಅಂತ ನಾವು ಕರಿತೀವಿ. ನೋಡಿ ಈಗ ರೀಸೆಂಟ್ಲಿ ಸೆಕ್ಷನ್ 69 ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಆಫ್ ದಿ ಹಾನರಬಲ್ ಅಪೆಕ್ಸ್ ಕೋರ್ಟ್, ಸೊ ಬಿಟ್ವೀನ್ ವಿ ಕಲ್ಯಾಣ ಸ್ವಾಮಿ ವರ್ಸಸ್ ಎಲ್ ಭಕ್ತವತ್ಸಲಂ, ದಿಸ್ ಈಸ್ ನಾನು ಐ ರೆಡ್ ದಿಸ್ ಜಡ್ಜ್ಮೆಂಟ್, ತುಂಬಾ ಚೆನ್ನಾಗಿದೆ. ಸೊ ದಿಸ್ ರನ್ಸ್ ಅರೌಂಡ್ 297 ಪೇಜಸ್, 297 ಪೇಜ್ ಇದೆ. ಸೊ ಐ ರೆಡ್ ದಿಸ್ ಜಡ್ಜ್ಮೆಂಟ್. ಸೊ ದಿಸ್ ಜಡ್ಜ್ಮೆಂಟ್ ಈಸ್ ಇಂಪಾರ್ಟೆಂಟ್ ಆನ್ ದಿ ಆಸ್ಪೆಕ್ಟ್ ಆಫ್ ಸೆಕ್ಷನ್ 69 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಟು ಪ್ರೂವ್ ದಿ ವಿಲ್. ಈ ಕೇಸ್ ಅಲ್ಲಿ ಏನಾಗಿದೆ, ಇನ್ ದಿಸ್ ಕೇಸ್ ಬೋತ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಆರ್ ಡೆಡ್, ದೇ ಆರ್ ನಾಟ್ ಅಲೈವ್. ಸೊ ಇನ್ ಆರ್ಡರ್ ಟು ಪ್ರೂವ್ ದಿ ವಿಲ್, ಸೊ ವಾಟ್ ಮೆಷರ್ಸ್ ಒನ್ ಹ್ಯಾಸ್ ಟು ಟೇಕ್ ಅನ್ನೋದ್ರ ಬಗ್ಗೆ ಈ ಡಿಸಿಷನ್ ಅಲ್ಲಿ ಹೇಳ್ತಾರೆ. ಈ ಕೇಸ್ ಅಲ್ಲಿ ಏನಾಗಿತ್ತು ಸೆಕ್ಷನ್ 69 ಸಂಬಂಧಪಟ್ಟಂತೆ, ಇಲ್ಲಿ ಏನಾಗಿದೆ, ಈ ದಿಸ್ ವಿ ಕಲ್ಯಾಣ ಸ್ವಾಮಿ ವರ್ಸಸ್ ಎಲ್ ಭಕ್ತವತ್ಸಲಂ ಸಿವಿಲ್ ಅಪೀಲ್ ನಂಬರ್ 1021/2013, ಸೊ ಡೇಟ್ ಆಫ್ ಡಿಸ್ಪೋಸಲ್ 17th July 2020, ಸೊ 17 July 2020 297 ಪೇಜ್ ಬಂದಿದೆ ಈ ಜಡ್ಜ್ಮೆಂಟ್. ಆಯ್ತಾ, ಈ ಕೇಸ್ ಅಲ್ಲಿ ಏನಾಗಿದೆ, ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್, ಇಲ್ಲಿ 4 ರೌಂಡ್ ಲಿಟಿಗೇಷನ್ ಆಗಿದೆ, 4 ರೌಂಡ್ಸ್ ಆಫ್ ಲಿಟಿಗೇಷನ್, 4 ರೌಂಡ್ ಆಫ್ ಲಿಟಿಗೇಷನ್ ಒಳಗಡೆ ಏನಾಗಿದೆ, ಫಸ್ಟ್ ರೌಂಡ್ ಆಫ್ ಲಿಟಿಗೇಷನ್ ಅಲ್ಲಿ ಒರಿಜಿನಲ್ ವಿಲ್ ವಾಸ್ ಪ್ರೊಡ್ಯೂಸ್ಡ್ ಅಂಡ್ ಮಾರ್ಕ್ಡ್ ಅಂಡ್ ದಿ ಅಟೆಸ್ಟಿಂಗ್ ವಿಟ್ನೆಸ್, ಯಾರೋ ಪ್ರೂವ್ ಮಾಡಬೇಕು ಸೆಕ್ಷನ್ 68 ಅಲ್ಲಿ ನಾನು ಹೇಳ್ತಾ ಇದೀನಲ್ಲ, ಅಂತ ಅಟೆಸ್ಟಿಂಗ್ ವಿಟ್ನೆಸ್ ಅಲ್ಲಿ ಫಸ್ಟ್ ರೌಂಡ್ ಆಫ್ ಲಿಟಿಗೇಷನ್ ಎವಿಡೆನ್ಸ್ ಕೊಟ್ಬಿಟ್ಟಿದ. ಹೌದು, ಈ ವಿಲ್ಲನ್ನ ರಾಮಸ್ವಾಮಿ, ಇಲ್ಲಿ ರಾಮಸ್ವಾಮಿ ಅನ್ನೋರು ವಿಲ್ ಬರ್ದಿರೋದು. ಸೊ ಒನ್ ರಾಮಸ್ವಾಮಿ ಎಕ್ಸಿಕ್ಯೂಟೆಡ್ ದಿ ವಿಲ್ ಅಟ್ ದಟ್ ಟೈಮ್. ಸೊ ಅಟೆಸ್ಟಿಂಗ್ ವಿಟ್ನೆಸ್ ನಾವೆಲ್ಲ ಬದುಕಿದ್ವಿ, ಡಾಕ್ಟರ್ನು ಇದ್ರು, ಡಾಕ್ಟರ್ ಎಲ್ಲ ಇದ್ರು, ಅದು ಇದು. ಸೊ ಈ ಡಿಪೋಸ್ ಇನ್ ದಿ ಫಸ್ಟ್ ಲಿಟಿಗೇಷನ್ ಅಬೌಟ್ ದಿ ಡ್ಯೂ ಎಕ್ಸಿಕ್ಯೂಷನ್ ಆಫ್ ದಿ ವಿಲ್. ಸೊ ಅದು ಫಸ್ಟ್ ರೌಂಡ್ ಆಫ್ ಲಿಟಿಗೇಷನ್ ಮುಗಿದೋಯ್ತು, ಸೆಕೆಂಡ್ ರೌಂಡ್ ಆಫ್ ಲಿಟಿಗೇಷನ್ ಬಂತು, ಥರ್ಡ್ ರೌಂಡ್ ಆಫ್ ಲಿಟಿಗೇಷನ್ ಬಂತು, ಈಗ 4th ರೌಂಡ್ ಆಫ್ ಲಿಟಿಗೇಷನ್ ಬಂದಿದೆ. ವಿಲ್ ಎಕ್ಸಿಕ್ಯೂಟೆಡ್ ಇನ್ ದಿ ಇಯರ್ 1955, ಯಾರೋ ರಾಮಸ್ವಾಮಿ 1955 or 1956 ಅಲ್ಲ ಒಂದು ವ್ಯಾಜ್ಯ ಆಯ್ತು, ಅವಾಗ ಅಟೆಸ್ಟಿಂಗ್ ವಿಟ್ನೆಸ್ ಬಂದು ಹೇಳಿದ್ದ, ಒಬ್ಬ ಅಟೆಸ್ಟಿಂಗ್ ವಿಟ್ನೆಸ್ ಬಂದು ಹೇಳಿದ್ದ ಏನಂತಂದ್ರೆ, ಹೌದು ಬರ್ದಿದ್ ಸತ್ಯ, ನಾನಿದ್ದೆ, ಡಾಕ್ಟರ್ ಇದ್ದೆ, ಎಲ್ಲ ಮುಗೀತು. ಬಟ್ 1978 ಅಲ್ಲಿ 4th ರೌಂಡ್ ಆಫ್ ಲಿಟಿಗೇಷನ್ ಆದಂತ ಸಂದರ್ಭದಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ಇಬ್ರು ಇಲ್ಲ, ಇಬ್ರು ಬದುಕಿಲ್ಲ. ಈಗ ವಿಲ್ ಪ್ರೂವ್ ಮಾಡ್ಬೇಕು, ಹೆಂಗ್ ಪ್ರೂವ್ ಮಾಡ್ಬೇಕು, ಹೌ ಟು ಪ್ರೂವ್. 1669 ನಾವು ಏನೋ ಹೆಲ್ಪ್ ಅನ್ನ ನಾವು ತಗೊಳ್ಳೇಬೇಕು, ನಿಜ ತಗೊಳ್ಳೋಣ, 1669 ಹೆಲ್ಪ್ ತಗೊಂಡ್ರು. ಈಗ ಅದಕ್ಕೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದವರು ಪ್ಲೀಸ್ ನೋಟ್ ಡೌನ್, ಸೊ ಏನೋ ಪೇಜ್ ನಂಬರ್ 58-83, ಸೊ ಏನೋ
ಅಂಡರ್ ಸೆಕ್ಷನ್ 69 ಆಫ್ ದಿ ಎವಿಡೆನ್ಸ್ ಆಕ್ಟ್ ಅಲ್ಲಿ. ಸೊ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಬದುಕಿಲ್ಲ ಅಂತಂದ್ರೆ ಯಾವ ರೀತಿ ಪ್ರೂವ್ ಮಾಡಬೇಕು ಅಂತೇಳಿ ಸೆಕ್ಷನ್ 58-63 ಪೇಜ್ ನಂಬರ್ ಅಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಏನಂತ ಹೇಳ್ತಾರೆ, ಸೊ ದಿ ಹಾನರಬಲ್ ಅಪೆಕ್ಸ್ ಕೋರ್ಟ್ ಹ್ಯಾಸ್ ರಿಲೇಡ್ ಅಪಾನ್ ಸೆಕ್ಷನ್ 33 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಸೆಕ್ಷನ್ 33 ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಏನಂತ ಹೇಳುತ್ತೆ ನೋಡೋಣ. ಆಯ್ತಾ, ಏನ್ ಹೇಳುತ್ತೆ ಸೆಕ್ಷನ್ 63, ಇಲ್ಲೊಂದ್ ಒಂದ್ ಗುಟ್ಟಿದೆ ನಾನು ಆಮೇಲೆ ಹೇಳ್ಕೊಡ್ತೀನಿ ಸೆಕ್ಷನ್ 63 ಒಳಗಡೆ. ಆಯ್ತಾ, ಸೆಕ್ಷನ್ 63 ರಿಲೆವೆನ್ಸಿ ಆಫ್ ಸರ್ಟನ್ ಎವಿಡೆನ್ಸ್ ಫಾರ್ ಪ್ರೂವಿಂಗ್ ಇನ್ ಸಬ್ಸಿಕ್ವೆಂಟ್ ಪ್ರೊಸೀಡಿಂಗ್ ದಿ ಟ್ರೂತ್ ಆಫ್ ದಿ ಫ್ಯಾಕ್ಟ್ಸ್ ದೇರಿನ್ ಸ್ಟೇಟೆಡ್. Evidence given by a witness in a judicial proceeding or before any person authorized by law to take it is relevant for the purpose of proving in a subsequent judicial proceeding or in a later stage of the same judicial proceeding the truth of the facts which it states when the witness is dead or cannot be found or is incapable of giving evidence or is kept out of the way by the adverse party or if his presence cannot be obtained without an amount of delay or expense which under the circumstances of the case the court considers unreasonable provided that the proceedings was between the same parties or their representatives in interest that the adverse party in the first proceeding had the right and opportunity to cross examine the third one is that the questions in issue were substantially the same in the first as in the second proceedings. So, in such a case, the evidence adduced by the witness in the earlier proceedings can be relied upon by the court to prove the will under Section 69 of the Indian Evidence. This is the sum and substance for the decision with respect to Section 69 of the Evidence Act in Kalyan Swami versus L. Bhaktavatsalam case. I think, are you getting the point? So, what is it? Ile enagide? ಫಸ್ಟ್ ರೌಂಡ್ ಆಫ್ ಲಿಟಿಗೇಷನ್ ಅಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ಸಾಕ್ಷಿ ಹೇಳಿದ್ದ, ವಿ ರಾಮಸ್ವಾಮಿ ವಿಲ್ ಬರ್ದಿದ್ರು ನಾನು ಅಟೆಸ್ಟಿಂಗ್ ವಿಟ್ನೆಸ್ ಇದ್ದೆ ಅಂತ, ಅದೆಲ್ಲ ಪೂರ್ತಿ ಸರ್ಟಿಫೈಡ್ ಕಾಪಿ ತಗೊಂಡ್ರು. ಸರ್ಟಿಫೈಡ್ ಕಾಪಿ ಸಿಗುತ್ತಲ್ವಾ ಸರ್, ಈಗ ಫಸ್ಟ್ ರೌಂಡ್ ಅಲ್ಲಿ ಎಲ್ಲ ಜಡ್ಜು ಈಗ ಅದನ್ನ ರೆಕಾರ್ಡ್ ಮಾಡಿದ್ದಾರೆ ಅಂತ ಇದ್ರೆ, ಸೊ ನಾಲ್ಕನೇ ರೌಂಡ್ ಲಿಟಿಗೇಷನ್ ಅಲ್ಲಿ ಆ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಬೇಕು ಅಂತ ಇಬ್ರು ಸತ್ತೋಗಿದ್ರು. ಇವಾಗ ಅವ್ರೇನ್ ಮಾಡಿದ್ರು, ಫಸ್ಟ್ ರೌಂಡ್ ಆಫ್ ಲಿಟಿಗೇಷನ್ ಅಲ್ಲಿ ಇತ್ತಲ್ವಾ ಆ ಒಂದು ಎವಿಡೆನ್ಸ್ ಆ ಅಟೆಸ್ಟಿಂಗ್ ವಿಟ್ನೆಸ್ ಸರ್ಟಿಫೈಡ್ ಕಾಪಿ ತಗೊಂಡ್ರು. ಆ ಸರ್ಟಿಫೈಡ್ ಕಾಪಿ ತಗೊಂಡ್ ಬಂದ್ಬಿಟ್ಟು ಈ ಫೋರ್ತ್ ರೌಂಡ್ ಆಫ್ ಲಿಟಿಗೇಷನ್ ಹಾಜರು ಪಡಿಸಿದಂತ ಸಂದರ್ಭದಲ್ಲಿ ಜಡ್ಜ್ ಅವರು ಸುಪ್ರೀಂ ಕೋರ್ಟ್ ಅವ್ರು ಏನಂತ ಹೇಳ್ತಾರೆ, ಸೆಕ್ಷನ್ 33 ಪ್ರಕಾರ ಮೊದಲನೇ ಪ್ರಕರಣ ಈಗಿರೋ ಪ್ರಕರಣ ಒಂದೇ ತರ ಪ್ರಕರಣ, ಮೊದಲನೇ ಪ್ರಕರಣದಲ್ಲೂ ಅವರೇ ಪಾರ್ಟೀಸು, ಈ ಪ್ರಕರಣದಲ್ಲೂ ಅವರೇ ಪಾರ್ಟೀಸು, ಮೊದಲನೇ ಪ್ರಕರಣದಲ್ಲಿ ಅವನ್ನ ಕ್ರಾಸ್ ಎಕ್ಸಾಮಿನ್ ಮಾಡಿದ್ದಾರೆ ಯಾರನ್ನ ಅಟೆಸ್ಟಿಂಗ್ ವಿಟ್ನೆಸ್, ಅವತ್ ಬದುಕಿದ್ದ, ಅವತ್ತು ಇವ ಸಬ್ಜೆಕ್ಟೆಡ್ ಇನ್ ಟು ಕ್ರಾಸ್ ಎಕ್ಸಾಮಿನೇಷನ್. ಸೊ ಆದ್ರಿಂದ ಅವನ ಎವಿಡೆನ್ಸ್ ಈಗ ಅವನು ಬದುಕಿಲ್ಲ ಅಂತಂದ್ರು ಸಹ ಸೆಕ್ಷನ್ 69 ಪ್ರಕಾರ ರಿಲೆವೆಂಟ್ ಆಗತ್ತೆ ಅಂತೇಳಿ. ಸೊ ಈಗ ಏನ್ ಮಾಡಿದ್ರು ಈ ಕೇಸ್ ಒಳಗಡೆ, ಸೊ ಸೆಕ್ಷನ್ 69ಗೆ ಪ್ರಕಾರ ಅದು ಪ್ರೂವ್ ಆಗಿದೆ ಅಂತೇಳಿ ಈ ಕಲ್ಯಾಣ ಸ್ವಾಮಿ ವರ್ಸಸ್ ಎಲ್ ಭಕ್ತವತ್ಸಲಂ ಕೇಸ್ ಅಲ್ಲಿ ಹೇಳಿದ್ದಾರೆ. ಸೊ ಅಂದ್ರೆ ವಕೀಲರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದ್ರೆ, ಸೊ ಈಗ ಅಟೆಸ್ಟಿಂಗ್ ವಿಟ್ನೆಸ್ ಇಬ್ರು ಬದುಕಿಲ್ಲ ಅಂತಂದ್ರೆ ಈಗ ಕೆಲವೊಂದ್ ಸಂದರ್ಭದಲ್ಲಿ ಲಿಟಿಗೇಷನ್ಗಳು ಎರಡ್ ಮೂರು ರೌಂಡ್ ಲಿಟಿಗೇಷನ್ ಆಗಿರ್ತದೆ ನೋಡ್ಕೊಳ್ಳಿ. ಒಂದ್ಸರಿ ಪ್ರೊಬೇಟ್ಗೆ ಕೇಸ್ ಹಾಕಿರ್ತಾರೆ, ಸುಮ್ಮನೆ ಬರೀ ಜಸ್ಟ್ ಪ್ರೊಬೇಟ್, ಪ್ರೊಬೇಟ್ ಪ್ರೊಸೀಡಿಂಗ್ಸ್ ಅಲ್ಲೂ ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಿರ್ತಾರೆ. ಆಯ್ತಾ ಸರಿ, ಏನೋ ಪ್ರೊಬೇಟ್ ಪ್ರೊಸೀಡಿಂಗ್ಸ್ ಕನ್ಕ್ಲೂಡ್ ಆಯ್ತು ಅಂತ ಇಟ್ಕೊಳ್ಳಿ, ಸಬ್ಸಿಕ್ವೆಂಟ್ ಆಗಿ ಲೀಗಲ್ ಏರ್ಸ್ ಇಲ್ಲ ಇಲ್ಲ ವಿಲ್ ಸರಿ ಇಲ್ಲ ನಾವು ಡಿಕ್ಲೇರ್ ವಿ ಏನೋ ನಾವು ಏನಂದ್ರೆ ಅಬ್ಸಲ್ಯೂಟ್ ಓನರ್ಸ್ ಈ ತರದ ಏನೋ ಒಂದು ಪ್ರಾಬ್ಲಮ್ ಬಂದಾಗ ಎಗೈನ್ ವಿಲ್ ಹ್ಯಾಸ್ ಟು ಬಿ ಪ್ರೂವ್ಡ್. ಪ್ರೊಬೇಟ್ ಅಲ್ಲಿ ನೀವು ಏನೋ ಸಾಕ್ಷಿ ಪ್ರೊಬೇಟ್ ತಗೊಂಡ್ಬಿಟ್ಟಿದೀವಿ ಅನ್ನೋ ಕಾರಣಕ್ಕೆ ಎರಡನೇ ಲಿಟಿಗೇಷನ್ ಅಲ್ಲಿ ವಿಲ್ ನ ಪ್ರೂವ್ ಮಾಡಬಾರ್ದು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬಾರ್ದು, ಇಲ್ಲಿ ಪ್ರೂವ್ ಆಗ್ಲೇಬೇಕು. ಪ್ರೊಬೇಟ್ ಪ್ರೊಸೀಡಿಂಗ್ಸ್ ಸ್ಕೋಪೇ ಬೇರೆ. ಪ್ರೊಬೇಟ್ ಯಾರು ಕೊಡ್ತಾರೆ, ನಮ್ಮ ಸಾಹೇಬರು, ನಮ್ಮ ಆನರಬಲ್ ಮಿಸ್ಟರ್ ಜಸ್ಟಿಸ್ ಮೈಕಲ್ ಕುನ್ನಾ ಸಾಹೇಬರು ಅವತ್ತು ಕ್ಲಾಸ್ ಹೇಳ್ಬೇಕಾದ್ರೆ ನಾನು ಕೂತಿದ್ದೆ. ಆಯ್ತಾ, ಪ್ರೊಬೇಟ್ ಯಾರು ತಗೋತಾರೆ, ಸೊ ದಿ ಎಕ್ಸಿಕ್ಯೂಟರ್ ಆಫ್ ದಿ ವಿಲ್. ಈಗ ರವಿಕುಮಾರ್ ವಿಲ್ ಬರೆದ್ಬಿಟ್ಟು ನಾನು ಸತ್ತ ನಂತರ ಆಸ್ತಿಯಲ್ಲಿ ಎಕ್ಸ್ಕೋ ಹೋಗ್ಬೇಕು, ಅದನ್ನ ಎಕ್ಸಿಕ್ಯೂಟರ್ ಆಗಿ ನಾನು ಸಂತೋಷ್ ನೇಮಿಸ್ತಾ ಇದ್ದೀನಿ, ಸಂತೋಷ್ ಏನ್ ಮಾಡ್ಬೋದು ಆಸ್ತಿಗಳು ಈ ರೀತಿ ವಿಲೇವಾರಿ ಮಾಡ್ಬೇಕು ಅಂತ ಸಂತೋಷ್ ನಾನು ನೇಮಿಸಿದ್ರೆ ಸಂತೋಷ್ ವಿಲ್ ಟೇಕ್ ಓನ್ಲಿ ದಿ ಪ್ರೊಬೇಟ್. ಆರ್ ಯು ಗೆಟಿಂಗ್ ದಿ ಪಾಯಿಂಟ್? ಸಂತೋಷ್ ವಿಲ್ ಗೆಟ್ ಓನ್ಲಿ ದಿ ಪ್ರೊಬೇಟ್. ಸೊ ಪ್ರೊಬೇಟ್ ತಗೊಂಡಿದ್ದಾರೆ ಯಾರು, ಸಂತೋಷ್. ಸರಿ, ಅದ್ರ ಪ್ರಕಾರ ವಿಲೇವಾರಿ ಮಾಡೋಕೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ
ನನ್ನ ಹೆಂಡತಿ ಮಕ್ಕಳು ಕೇಸ್ ಹಾಕ್ತಾರೆ ಎಕ್ಸ್ ಮೇಲೆ, ಸುಳ್ಳು ಎಕ್ಸ್ ಕ್ರಿಯೇಟ್ ಮಾಡಿದಾನೆ ಬಿಲ್ಲು, ರವಿಕುಮಾರ್ ಬರ್ದಿಲ್ಲ, ಸೊ ನಮಗ್ ಬಿಟ್ಟು ಅವ್ರು ಬರೆಯಕ್ ಸಾಧ್ಯನೇ ಇಲ್ಲ ಅಂತ ಅಂದ ಸಂದರ್ಭದಲ್ಲಿ ಈಗ ಈ ಡಿಸ್ಪ್ಯೂಟ್ ಬಂದಿದೆ. ಯಾರೋ ಈ ರವಿಕುಮಾರ್ ಹೆಂಡತಿ ಮಕ್ಕಳು ಮತ್ತೆ ಎಕ್ಸ್ ನ ನಡುವೆ, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಅಟೆಸ್ಟಿಂಗ್ ವಿಟ್ನೆಸ್ ಮೊದಲು ಪ್ರೈವೇಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಎಕ್ಸಾಮಿನ್ ಆಗಿದ್ದಾರೆ, ಬಟ್ ಈಗ ಎಕ್ಸಾಮಿನ್ ಮಾಡೋಕ್ ಅವ್ರು ಬದುಕಿಲ್ಲ ಅಂತಂದ್ರೆ, ಈ ಪ್ರೈವೇಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾದ್ರು ಅವ್ರು ಎವಿಡೆನ್ಸ್ ಕೊಟ್ಟಿದ್ರೆ, ಸೊ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ 33 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಪ್ರಕಾರ ದಟ್ ಎವಿಡೆನ್ಸ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಗಿವನ್ ಇನ್ ದಿ ಅರ್ಲಿಯರ್ ಪ್ರೊಸೀಡಿಂಗ್ಸ್ ಹ್ಯಾಸ್ ಬಿಕಮ್ ರಿಲೆವೆಂಟ್ ಅಂಡರ್ ಸೆಕ್ಷನ್ 63 ಸೆಕ್ಷನ್ 33 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ಹೇಳಿ, ಸೊ ಏನಂತಂದ್ರೆ ಸೆಕ್ಷನ್ 69 ಪ್ರಕಾರ, ಸೊ ಏನೋ ಪ್ರೂವ್ ಆಗಿದೆ. ಸೊ ಈ ರಾಮಸ್ವಾಮಿದು ಈ ಕೇಸಲ್ಲಿ ಭಕ್ತವತ್ಸಲಂ ಕೇಸ್ ಒಳಗಡೆ, ಕಲ್ಯಾಣ ಸ್ವಾಮಿ ವರ್ಸಸ್ ಭಕ್ತವತ್ಸಲಂ ಕೇಸಲ್ಲಿ ಆ ರಾಮಸ್ವಾಮಿ, ಸೊ ಏನೋ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇರ್ತಾರೆ ತಮಿಳುನಾಡು ಕೇಸ್ ಇದು, ಅವರು ಎಮ್ ಎಲ್ ಸಿ ಇರ್ತಾರೆ ಅವಾಗಿನ ಕಾಲಕ್ಕೆ 1955 ಅಲ್ಲಿ ಇರ್ತಾರೆ, ಅವ್ರದ್ದು ಬೇರೆ ಹ್ಯಾಂಡ್ ರೈಟಿಂಗ್ ಎಲ್ಲ ಕೋರ್ಟ್ಗೆ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಪ್ರೂವ್ ಆಯ್ತು ಅಂತ ಹೇಳ್ತಾರೆ. ಮತ್ತೆ ಅಟೆಸ್ಟಿಂಗ್ ವಿಟ್ನೆಸ್ದು ಹಳೆ ಎವಿಡೆನ್ಸ್ ಎಲ್ಲ ತಂದು ಕೊಡ್ತಾರೆ, ಅದಕ್ಕೋಸ್ಕರ ಪ್ರೂವ್ ಆಯ್ತು ಅಂತ ಅಲ್ಲಿ ಹೇಳ್ತಾರೆ. ಸೊ ದಿಸ್ ಈಸ್ ಸೆಕ್ಷನ್ 69 ಮೇಲೆ ನ್ಯೂ ಇಂಟರ್ಪ್ರಿಟೇಷನ್, ಸೊ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿರೋದು ದಯವಿಟ್ಟು ಗಮನಿಸಿ, ಹಳೆ ಪ್ರೊಸೀಡಿಂಗ್ಸ್ ಅಲ್ಲಿ ಏನಾದ್ರು ಅಟೆಸ್ಟಿಂಗ್ ವಿಟ್ನೆಸ್ ಎವಿಡೆನ್ಸ್ ಕೊಟ್ಟಿದ್ರೆ ದಟ್ ಹ್ಯಾಸ್ ಬಿಕಮ್ ರಿಲೆವೆಂಟ್ ಇನ್ ದಿ ಸಬ್ಸಿಕ್ವೆಂಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅದು ಆಗತ್ತೆ ಅಂತೇಳಿ ಸೆಕ್ಷನ್ 33 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನು ಸಹ ತಾವು ಗಮನದಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ದಿಸ್ ಈಸ್ ಇದು ಆಯ್ತಾ. ಓಕೆ, ದೆನ್ ನೆಕ್ಸ್ಟ್ ಸೆಕ್ಷನ್ 69 ಆಯ್ತು. This is how we have to prove the will under section 69 anta aayitu. Next section 71 Indian Evidence Act alli ide innond eno, proof when attesting witnesses denies the execution. Proof when attesting witnesses denies the execution. Iga nanu onde example helkon bandidini, Ravi Kumar will bariyo anta kaalakke ಒಂದು ಮುಕುಂದ ಇನ್ನೊಂದು ಚಿಕ್ಕದಾಸಪ್ಪ ಇಬ್ರು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸಹಿ ಹಾಕಿದ್ರು ಅಂತ. ಇಲ್ಲಿ ಏನಾಗ್ತಾ ಇದೆ ನೋಡಿ, ಸೆಕ್ಷನ್ 71 ಯಾವಾಗ ಇಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಡಿನೈಸ್ ಆರ್ ಡಸ್ ನಾಟ್ ರೀಕಲೆಕ್ಟ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಡಾಕ್ಯುಮೆಂಟ್, ಇಟ್ಸ್ ಎಕ್ಸಿಕ್ಯೂಷನ್ ಮೇ ಬಿ ಪ್ರೂವ್ಡ್ ಬೈ ಅದರ್ ಎವಿಡೆನ್ಸ್. ಈಗ ನೀವೆಲ್ಲ ಈಗ ಅಡ್ವೊಕೇಟ್ಸ್ಗೆ ಅನುಭವ ಆಗಿರುತ್ತೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಹೋದ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ ಮಾಡ್ಕೊಳ್ಳಿ, ನಿಮ್ಗೆ ಅಟೆಸ್ಟಿಂಗ್ ವಿಟ್ನೆಸ್ ಇಲ್ಲ ಅಂತಂದ್ರೆ ಅಲ್ಲೊಂದಷ್ಟು ಜನ ರೆಡಿ ಇರ್ತಾರೆ. ಒಂದಷ್ಟು ಜನ ಅಂದ್ರೆ ಆ ಸಬ್ ರಿಜಿಸ್ಟ್ರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರ್ಬೋದು ಅಥವಾ ಸ್ಟ್ಯಾಂಪ್ ಸೆಂಟರ್ಗಳ ಕಡೆಯಿಂದ ಕೆಲಸ ಮಾಡ್ತಿರ್ಬೋದು, ಯಾರೋ ಒಂದಷ್ಟು ಜನ ಸಬ್ ರಿಜಿಸ್ಟ್ರ್ ಆಫೀಸ್ ಸಿಗ್ತಾರೆ ನಿಮ್ಗೆ. ಅವ್ರೇನು ಅಂತಂದ್ರೆ ಒಂದು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕ್ಬೇಕು ಅಂತಂದ್ರೆ ಸಾವಿರಾರು ಲಕ್ಷಾಂತರ ಡಾಕ್ಯುಮೆಂಟ್ಗೆ ಅವರೇ ಅಟೆಸ್ಟಿಂಗ್ ವಿಟ್ನೆಸ್. ಈಗ ನಾವು ಕೆಲವೊಂದು ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಮಾಜರ್ ವಿಟ್ನೆಸ್ ಗಳನ್ನ ನಾವು ನೋಡಿದೀವಿ, ಸ್ಟಾಕ್ ವಿಟ್ನೆಸಸ್. ಎಲ್ಲಾ ಮಾಜರ್ಗಳಿಗೂ ಒಂದು 50 ಕೇಸ್ ಬರಲಿ, 50 ಕೇಸ್ ಅಲ್ಲೂ ಅದೇ ವಿಟ್ನೆಸಸ್ ಮಾಜರ್ ಅವರೇ. ನಾವು ಕೇಳಿದ್ರೆ ಏನೇ ಮಾಜರ್ ಸೈನ್ ಹಾಕಿದ್ಯ ಅಂದ್ರೆ ನನಗೆ ಜ್ಞಾಪಕ ಇಲ್ಲ ಸ್ವಾಮಿ ಅನ್ಬಿಡ್ತಾರೆ. ಯಾಕಂದ್ರೆ ಒಂದ್ ಕೇಸ್ ಅಲ್ಲಿ ಒಬ್ಬ ಈಗ ನಾನಾಗ್ಲಿ ನೀವಾಗ್ಲಿ ಒಂದು ಅಥವಾ ಎರಡು ಅಥವಾ ಒಂದ್ ನಾಲ್ಕೈದು ಕೇಸ್ ಅಲ್ಲಿ ಮಾತ್ರ ನಾವು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕಿದೀವಿ ಅಂತ ಇದ್ಕೊಟ್ರೆ ವಿ ಕ್ಯಾನ್ ಈಸಿಲಿ ಸೇ ಹೌದಪ್ಪ, ಸೊ ರಂಗಪ್ಪ ವಿಲ್ ಬರೋ ಕೇಸ್ ಅಲ್ಲಿ ನಾನು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕಿದ್ದೀನಿ, ತಿಮ್ಮಪ್ಪ ಬರೆದಿರೋ ಕೇಸ್ ಅಲ್ಲಿ ನಾನು ಹಾಕಿದ್ದೀನಿ, ಮಂಗಳಮ್ಮ ಬರೆದಿರೋ ಕೇಸ್ ಅಲ್ಲಿ ನಾನು ಅಟೆಸ್ಟಿಂಗ್ ವಿಟ್ನೆಸ್ ಆಗಿ ಸೈನ್ ಹಾಕಿದ್ದೀನಿ ಅಂತ ಒಂದ್ ಮೂರರಿಂದ ನಾಲ್ಕು ಕೇಸ್ ನಾವು ಜ್ಞಾಪಕ ಇಟ್ಕೋಬಹುದು. ಆದ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ ಹತ್ರ ಕೆಲವೊಬ್ರು ಪಾಪ ಡಾಕ್ಯುಮೆಂಟ್ ಎಲ್ಲ ಅವ್ರೇನ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಏನಿಲ್ಲ, ವಿಲ್ ಬರೆಯೋ ಟೈಮ್ ಅಲ್ಲಿ ಅಟೆಸ್ಟಿಂಗ್ ವಿಟ್ನೆಸ್ ಯಾರು ಕರ್ಕೊಂಡ್ ಬಂದಿರಲ್ಲ, ಯಾರೋ ಅವನು ವಿಲ್ ಬರೆಯ ಅಂತ ಅವನು, ಅವಾಗ ಏನಾಗುತ್ತೆ ಸಾಕ್ಷಿಯಾಗಿ ಸೈನ್ ಹಾಕ್ಬೇಕು, ಅಲ್ಲಿರೋ ಒಂದು ಕರೆದು ಕರೆದು ಸೈನ್ ಹಾಕ್ಸಿರ್ತಾನೆ, ಅವನು ಪ್ರತಿದಿನ ದಾನ ಪತ್ರಕ್ಕೂ ಸೈನ್ ಹಾಕ್ತಿರ್ತಾನೆ, ಕ್ರಯಪತ್ರಕ್ಕೂ ಸಾಕ್ಷಿದಾರಾಗಿ ಸೈನ್ ಹಾಕಿರ್ತಾನೆ, ಮೃತ್ಯು ಪತ್ರಕ್ಕೂ ಸಾಕ್ಷಿದಾರನಾಗಿ ಸೈನ್ ಹಾಕಿರ್ತಾನೆ. ಈಗ ಕೋರ್ಟ್ ಅಲ್ಲಿ ಬಂದು ನೋಡಪ್ಪ ರವಿಕುಮಾರ್ ಬರೆದಿರೋ ಡಾಕ್ಯುಮೆಂಟ್ಗೆ ನೀನ್ ಸೈನ್ ಹಾಕಿದ್ಯಾನೆ ಅಂತ ಮುಕುಂದನ್ಗೆ ಮತ್ತೆ ಇವ್ರಿಗೆ ಯಾರು ನಮ್ಮ ಚಿಕ್ಕದಾಸಪ್ಪನಿಗೆ ಕೇಳಿದ್ರೆ ಅವ್ರೇನಾದ್ರು ಸ್ವಾಮಿ ನನಗೆ ಜ್ಞಾಪಕ ಇಲ್ಲ ಸ್ವಾಮಿ ನನ್ನ ಇದಿರ್ಬೋದೋ ಇಲ್ವೋ ನನಗೆ ಜ್ಞಾಪಕ ಇಲ್ಲ ಅಂತ ಅಂದ್ಬಿಟ್ರೆ ಅವಾಗ ಹೌದು ನಂದೇ ಸಿಗ್ನೇಚರ್ ಅಂತ ಹೇಳ್ಬಿಟ್ರೆ ಅವಾಗ ಸೆಕ್ಷನ್ 68 ಪ್ರಕಾರ ಪ್ರೂವ್, ಸೆಕ್ಷನ್ 69 ಪ್ರಕಾರ ಇಬ್ರು ಸಿಕ್ಕಿಲ್ಲ ಅಂತಂದ್ರೆ ಬೇರೆ ತರ ಪ್ರೂವ್ ಮಾಡೋದು, ಬಟ್ ಸಿಕ್ಕಿದ್ದಾರೆ ಕೋರ್ಟ್ ಅಲ್ಲಿ ಬಂದು ಕಟ್ಟಡ ಅಲ್ಲಿ ನಿಂತ್ಕೊಂಡು ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಸ್ವಾಮಿ ನನ್ಗೆ ಜ್ಞಾಪಕ ಇಲ್ಲ ನಾನು ಸೈನ್ ಹಾಕಿದ್ರು ಜ್ಞಾಪಕ ಇಲ್ಲ ಅಂತಂದ್ರೆ ಅವಾಗ ಸೆಕ್ಷನ್ 71 ಆಫ್ ದಿ ಎವಿಡೆನ್ಸ್ ಆಕ್ಟ್ ಪ್ರಕಾರ ಇಫ್ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಡಿನೈಸ್, ಡಿನೈಸ್ ಮೀನ್ಸ್ ದೇ ಆರ್ ರೆಫ್ಯೂಸಿಂಗ್, ಸೊ ಡಿನೈಸ್ ನಾನು ಹಾಕಿಲ್ಲ ನನ್ನ ಸೈನ್ ಅಲ್ಲ ಅಂದ್ಬಿಡ್ತಾರೆ, ಆರ್ ಡಸ್ ನಾಟ್ ರೀಕಲೆಕ್ಟ್
ದಿ ಎಕ್ಸಿಕ್ಯೂಷನ್ ಆಫ್ ದಿ ಡಾಕ್ಯುಮೆಂಟ್. ನನಗೆ ಜ್ಞಾಪಕ ಬರ್ತಾ ಇಲ್ಲ ಸ್ವಾಮಿ, ನಾನು ಎಷ್ಟೊಂದು ಕೇಸಲ್ಲಿ ಹಾಕ್ಬಿಟ್ಟಿದ್ದೀನಿ, ಒಂದು 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 500-600 ಕೇಸಲ್ಲಿ ನಾನು ಸಬ್ರಿಷ್ ಆಫೀಸ್ ಹತ್ರ ಸೈನ್ ಹಾಕಿದ್ದೀನಿ, ನನಗೆ ಯಾವ ಕೇಸಲ್ಲಿ ಹಾಕಿದ್ದೀನಿ ನನಗೆ ಜ್ಞಾಪಕ ಬರ್ತೀನಿ ಅಂತ ಹೇಳ್ಬಿಟ್ರೆ, ಅವಾಗ ಅಟೆಸ್ಟಿಂಗ್ ವಿಟ್ನೆಸ್ ಸಿಗ್ನೇಚರ್ನ ಯಾವ ರೀತಿ ಪ್ರೂವ್ ಮಾಡಬೇಕು ಅಂತಂದ್ರೆ, ಇಟ್ಸ್ ಎಕ್ಸಿಕ್ಯೂಷನ್ ಮೇ ಬಿ ಪ್ರೂವ್ಡ್ ಬೈ ಅದರ್ ಎವಿಡೆನ್ಸ್. ಇಟ್ಸ್ ಎಕ್ಸಿಕ್ಯೂಷನ್ ಮೇ ಬಿ ಪ್ರೂವ್ಡ್ ಬೈ ಅದರ್ ಎವಿಡೆನ್ಸ್. ಅದರ್ ಎವಿಡೆನ್ಸ್ ಅಂದ್ರೆ ಬೇರೆ ಬೇರೆ ಡಾಕ್ಯುಮೆಂಟ್ ಗಳಿಗೆ ಅವ್ರು ಸೈನ್ ಹಾಕಿರ್ತಾರಲ್ಲ, ಅದನ್ನ ಕನ್ಫರ್ಮ್ ಮಾಡೋದು. ನೋಡಪ್ಪ ಇದು ಬೇರೆ ಡಾಕ್ಯುಮೆಂಟ್, ಇದು ರವಿಕುಮಾರ್ ಕೇಸ್ ಬಿಟ್ಬಿಡಿ, ನೀವು ಬೇರೆ ಬೇರೆ ಡಾಕ್ಯುಮೆಂಟ್ ತೋರಿಸಿ ನೋಡಪ್ಪ, ಈ ಡಾಕ್ಯುಮೆಂಟ್ ಇದ್ರೆ ಸಿಗ್ನೇಚರ್ ನಿಂದೇನಾ? ಅವನು ಹೌದು ಸ್ವಾಮಿ ಇದು ನಂದೇ ಸಿಗ್ನೇಚರ್ ಅಂದ್ರೆ, ಅವಾಗ ರವಿಕುಮಾರ್ ಡಾಕ್ಯುಮೆಂಟ್ ತೋರಿಸ್ಬಿಟ್ಟು ನೋಡಪ್ಪ ಈ ಸಿಗ್ನೇಚರ್ ಈ ಸಿಗ್ನೇಚರ್ ಎರಡಕ್ಕೂ ತಾಳೆ ಆಗ್ತಾ ಇದೆ, ರವಿಕುಮಾರ್ ಡಾಕ್ಯುಮೆಂಟ್ ಅಲ್ಲಿ ರವಿಕುಮಾರ್ ಬರೆದಿರೋ ಬಿಲ್ಲಲ್ಲಿರೋ ಡಾಕ್ಯುಮೆಂಟ್ ಅಲ್ಲಿರೋ ಸಿಗ್ನೇಚರ್ ನಿಂದೇನ ಅಂತಂದ್ರೆ, ಹೌದು ಸ್ವಾಮಿ ಅದರಲ್ಲಿರೋ ಸಿಗ್ನೇಚರ್ ನಂದೇ ಅಂತಂದ್ರೆ, ಅವಾಗ ವಿ ಕ್ಯಾನ್ ಸೇ ದಟ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ಎವಿಡೆನ್ಸ್ ಈಸ್ ಪ್ರೂವ್ಡ್. ಸೊ ಅದರ್ವೈಸ್ ನಾಟ್ ಅಂದ್ರೆ, ಸೊ ಈಗ ಒಂದು ವಿಲ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ ಏನು, ಫಸ್ಟ್ ಸೆಕ್ಷನ್ 68, 68 ಇಲ್ಲ ಅಂದ್ರೆ 69 ಬರುತ್ತೆ, 69 ಇಲ್ಲ ಅಂತಂದ್ರೆ ಅವಾಗ ನೆಕ್ಸ್ಟ್ ಕೊನೆಯದಾಗಿ ಸೆಕ್ಷನ್ 71 ಬರುತ್ತೆ. ಸೊ ದಿಸ್ ಈಸ್ ದೀಸ್ ಆರ್ ದಿ ತ್ರೀ ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಆರ್ ದೇರ್ ಫಾರ್ ಪ್ರೂಫ್ ಆಫ್ ದಿ ವಿಲ್ ಆರ್ ಎನಿ ಅದರ್ ಡಾಕ್ಯುಮೆಂಟ್ ವಿಚ್ ಕಂಪಲ್ಸರಿಲಿ ರಿಕ್ವೈರ್ಸ್ ರಿಜಿಸ್ಟ್ರೇಷನ್ ಲೈಕ್ ಗಿಫ್ಟೆಡ್ ಆರ್ ಮಾರ್ಟ್ಗೇಜ್ ಡೀಡ್. ಸೊ ದಿಸ್ ಈಸ್ ಅಬೌಟ್ ಸೆಕ್ಷನ್ 71. So let us discuss some important decisions. So yes, let us discuss the first decision I would like to share with you is, not even though ee decision ne ella will ge sambandhapattanta decision alli ee decision ne ellaru refer madodu adina, it is like Bhagavad Gita will ge sambandhapattanta. The decision is, please note down AIR 1959 SC 443 between AIR 1959 Supreme Court page number 443 between H Venkatachala Iyengar versus BN Timmajamma. So AIR 1959 Supreme Court page number 443 between H Venkatachala Iyengar versus BN Timmajamma. ನೋಡಿ ಈ ತೀರ್ಮಾನವನ್ನ ಯಾರು ಯಂಗ್ಸ್ಟರ್ಸ್ ನೀವು ಪ್ರೊಫೆಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ವಿಲ್ಲಿಗೆ ಸಂಬಂಧಪಟ್ಟ ನಾನು ನಮ್ಮ ಸ್ನೇಹಿತರು ತೋಂಟದಾರಿ ಅಂತ ನಾವು ರಾತ್ರಿ ಅವ್ರು ನಮ್ಮ ಸ್ಟೂಡೆಂಟ್ ಈಗ ಬೆಂಗಳೂರಲ್ಲಿ ವಕೀಲರ ಕೆಲಸ ಮಾಡ್ತಿದ್ದಾರೆ ಅವರು ನಾವು ಹಂಗೆ ಡಿಸ್ಕಷನ್ ಮಾಡ್ತಾ ಇರ್ಬೇಕಾದ್ರೆ, ಸೊ ನಾನು ಐ ಸೆಡ್ ಸೊ ನೋಡಪ್ಪ ದಿಸ್ ಈಸ್ ಎ ಭಗವದ್ಗೀತಾ ರಿಗಾರ್ಡಿಂಗ್ ಪ್ರೂಫ್ ಆಫ್ ವಿಲ್ ಏನೆಲ್ಲ ಇರಬೇಕು ಅನ್ನೋದು 1959 ದಟ್ಟು ಮೈಸೂರು ಕೇಸ್ ಇದು, ನಮ್ಮ ಕರ್ನಾಟಕದಿಂದ ಹೋಗಿರುವಂತ ಕೇಸ್ ಇದು ಆಯ್ತಾ. ಸೊ ನಾನು ಈ ಭಗವದ್ಗೀತಾ ಅಲ್ವೇನ್ರಿ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು, ಎ ಟ್ರಯಲ್ ಲಾಯರ್ ಎ ಬಿಗಿನರ್ ಮಸ್ಟ್ ರೀಡ್ ಅಂದ್ರು, ಏನೋ ಎ ಬಿಗಿನರ್ ಆಫ್ ದಿ ಪ್ರೊಫೆಷನ್ ಮಸ್ಟ್ ರೀಡ್ ದಿಸ್ ಡಿಸಿಷನ್ ಅಂತ ಹೇಳಿದ್ರು. ಅಂದ್ರೆ ಬಿಗಿನರ್ ಈ ತೀರ್ಮಾನವನ್ನ ವಿಲ್ಗೆ ಸಂಬಂಧಪಟ್ಟಂತೆ ಓದ್ಲೇಬೇಕು, ಇದು ಎಲಿಮೆಂಟ್ರಿ, ಇದನ್ನ ಒಬ್ರು ಓದ್ಬಿಟ್ರೆ ಸೊ ಮಿಕ್ಕದೆಲ್ಲಾ ಡಿಸಿಷನ್ ಯಾವುದೇ ಡಿಸಿಷನ್ ತಗೊಳ್ಳಿವ್ರೆ ಯಾವುದೇ ರೀಸೆಂಟ್ ಡಿಸಿಷನ್ ತಗೊಳ್ಳಿ ಆ ಡಿಸಿಷನ್ ಅಲ್ಲಿ ಈ ಡಿಸಿಷನ್ ನ ರೆಫರ್ ಮಾಡಿರ್ತಾರೆ. ಅಂದ್ರೆ ವಿಲ್ ಬರ್ದ್ ಎಷ್ಟೋ ವರ್ಷ ಆದ್ಮೇಲೆ ಅವ್ರು ಸತ್ತೋಗ್ತಾರೆ, ಅದಾದ ಎಷ್ಟೋ ಒಂದು ವರ್ಷ ಆದ್ಮೇಲೆ ಕೋರ್ಟಲ್ಲಿ ಕೇಸ್ ಬರುತ್ತೆ, ಆ ಕೋರ್ಟಲ್ಲಿ ಕೇಸ್ ಬಂದ ಸಂದರ್ಭದಲ್ಲಿ ಈಗ ಅಟೆಸ್ಟಿಂಗ್ ವಿಟ್ನೆಸ್ ನಾವು ಎಕ್ಸಾಮಿನ್ ಮಾಡ್ಬೇಕು. ಅವ್ರು ಹೇಳ್ತಾರೆ ಫಸ್ಟ್ ಒಬ್ಬ ಅಟೆಸ್ಟಿಂಗ್ ವಿಟ್ನೆಸ್ ಹೇಳ್ತಾನೆ, ಯಾರು ನಮ್ಮ ಫಸ್ಟ್ ಮುಕುಂದ ಬಂದು ಹೇಳ್ತಾನೆ, ನಾನ್ ಫಸ್ಟ್ ಸೈನ್ ಅಂದ್ರೆ ಫಸ್ಟ್ ರವಿಕುಮಾರ್ ಸೈನ್ ಹಾಕಿದ್ರು, ರವಿಕುಮಾರ್ ಸೈನ್ ಹಾಕಿದ್ಮೇಲೆ ನಾನ್ ಫಸ್ಟ್ ಸೈನ್ ಹಾಕಿದೆ ಅಂತ ಹೇಳ್ತಾರೆ ಯಾರು ಮುಕುಂದ, ಆಮೇಲೆ ನೆಕ್ಸ್ಟ್ ಚಿಕ್ಕದಾಸಪ್ಪ ಸೈನ್ ಹಾಕಿದ್ರು ಅಂತ ಮುಕುಂದ ಎವಿಡೆನ್ಸ್ ಅಲ್ಲಿ ಹೇಳ್ತಾರೆ. ಚಿಕ್ಕದಾಸಪ್ಪ ಇನ್ನೊಬ್ರು ಅಟೆಸ್ಟಿಂಗ್ ವಿಟ್ನೆಸ್ ನ ಕರ್ಕೊಂಡ್ಬಂದು ಎಕ್ಸಾಮಿನ್ ಮಾಡಿದಾಗ ಅವ್ರೇನ್ ಹೇಳ್ತಾರೆ, ರವಿಕುಮಾರ್ ಸೈನ್ ಹಾಕಿದ್ರು ಸ್ವಾಮಿ, ರವಿಕುಮಾರ್ ಸೈನ್ ಹಾಕಿದ್ಮೇಲೆ ನಾನು ಚಿಕ್ಕದಾಸಪ್ಪ ಸೈನ್ ಹಾಕಿದೆ, ನೆಕ್ಸ್ಟ್ ಮುಕುಂದ ಸೈನ್ ಹಾಕಿದ್ರು ಅಂತ ಹೇಳ್ಬಿಡ್ತಾರೆ. ಇಷ್ಟನ್ನ ಇಟ್ಕೊಂಡ್ಬಿಟ್ರು ಆಪೋಸಿಟ್ ಸೈಡ್ ಲಾಯರ್ ನೋಡಿ ಸ್ವಾಮಿ ಕಾಂಟ್ರಡಿಕ್ಷನ್ಸ್ ಇದೆ. ಮುಕುಂದ ಹೇಳ್ತಾರೆ ನಾನು ಫಸ್ಟ್ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರೆ, ಆದ್ರೆ ಚಿಕ್ಕದಾಸಪ್ಪ ಹೇಳ್ತಾರೆ ನಾನ್ ಫಸ್ಟ್ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರೆ. ಸೊ ಆದ್ರಿಂದ ವಿಲ್ಲೇ ಬರ್ದಿಲ್ಲ, ಇದು ಸುಳ್ಳು ಅಂದ್ರೆ. ಅದಕ್ಕೆ 1959 ಅಲ್ಲೇನೆ ಸುಪ್ರೀಂ ಕೋರ್ಟ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ದಯವಿಟ್ಟು ವಿಲ್ ಅನ್ನ ಪ್ರೂವ್ ಮಾಡುವಂತ ಸಂದರ್ಭದಲ್ಲಿ ದಯವಿಟ್ಟು ಪ್ಲೀಸ್ ಅಪ್ಲೈ ದಿ ಪ್ರುಡೆಂಟ್ ಮ್ಯಾನ್ ಟೆಸ್ಟ್ ಅಂಡ್ ನಾಟ್ ದಿ ಮ್ಯಾಥಮ್ಯಾಟಿಕಲ್ ಟೆಸ್ಟ್. ಮ್ಯಾಥಮ್ಯಾಟಿಕಲ್ ಟೆಸ್ಟ್ 2+2 4 ಆಗ್ಬೇಕು, ಆದ್ರೆ ಪ್ರುಡೆಂಟ್ ಮ್ಯಾನ್ ಟೆಸ್ಟ್ ಅಲ್ಲಿ ಆ ರೀತಿ ಆಗಕ್ ಸಾಧ್ಯ ಇಲ್ಲ. ವಿಲ್ ಬರ್ದ್ ಯಾವ್ದೋ 10 ವರ್ಷ 20-30 ವರ್ಷ ಆದ್ಮೇಲೆ
ಅದನ್ನ ನಮ್ಮ ಲಾಯರ್ಗಳು ನೋಡಿ ಸ್ವಾಮಿ ಅವನು ಯಾವ ತರದ ಬಟ್ಟೆ ತರಿಸಿದ್ದ ಅಂತ ಹೇಳಕ್ಕಾಗಿಲ್ಲ, ಆದ್ರಿಂದ ಇವ್ರ ಎವಿಡೆನ್ಸ್ ನ ನಂಬಕ್ ಸಾಧ್ಯ ಇಲ್ಲ. ನಾನು ಒಂದೇ ಪ್ರಶ್ನೆ ಕೇಳೋದು ಎಲ್ಲರಿಗೂ, ಅಂದ್ರೆ ದಯವಿಟ್ಟು ಜಡ್ಜ್ ಆಗಿ ಅಂತ ಅರ್ಥ ಮಾಡ್ಕೋಬೇಡಿ. ನೀವು ನಾಲ್ಕು ದಿನದ ಮುಂಚೆ ಏನ್ ತಿಂಡಿ ತಿಂದ್ರಿ, ಬೆಳಿಗ್ಗೆ ಮಧ್ಯಾಹ್ನ ಏನ್ ಊಟ ಮಾಡಿದ್ರಿ, ರಾತ್ರಿ ಏನ್ ಊಟ ಮಾಡಿದ್ರಿ ಹೇಳಕ್ಕಾಗತ್ತಾ? ಆಗತ್ತಾ? ಆಗಲ್ಲ. ಅಂದ್ರೆ ಇಲ್ಲಿ ವಿಲ್ ಪ್ರೂವ್ ಮಾಡ್ಬೇಕಾದ್ರೆ ಅಟೆಸ್ಟಿಂಗ್ ವಿಟ್ನೆಸ್ಗಳು ನಾನ್ ಫಸ್ಟ್ ಸೈನ್ ಆಗದೆ ಅಂತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹೇಳ್ಬಿಟ್ರೆ ಅದು ವಿಲ್ ಡಿಸ್ಪ್ರೂವ್ ಆಗಲ್ಲ. ಸೊ ಬೇರೆ ಎಲ್ಲ ರಿಕ್ವೈರ್ಮೆಂಟ್ ಇದ್ರೆ ಅವಾಗ ನೀವೇನಂತ ತಗೊಳ್ಳಿ ಅಂತಂದ್ರೆ ವಿಲ್ಲು ಪ್ರೂವ್ ಆಗಿದೆ ಅಂತ ತಗೊಳ್ಳಿ. ಅಂದ್ರೆ ಪ್ರೂಡೆಂಟ್ ಮ್ಯಾನ್ ಟೆಸ್ಟ್ ಅನ್ನ ಅಪ್ಲೈ ಮಾಡಿ ನಾಟ್ ಇನ್ ಮ್ಯಾಥಮೆಟಿಕಲ್ ಟೆಸ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿ ಪ್ರಪೌಂಡರ್ ಆಫ್ ದಿ ವಿಲ್ ಅಂತ ನಾವೇನ್ ಕರಿತೀವಲ್ಲ, ಅವರ ಕರ್ತವ್ಯಗಳು ಏನಿದೆ ಪ್ರಪೌಂಡರ್ ಆಫ್ ದಿ ವಿಲ್ ನೋಡಿ. ದಿ ಪ್ರಪೌಂಡರ್ ಅಂದ್ರೆ ಯಾರು ವಿಲ್ ಅನ್ನ ನಿರೂಪಿಸಬೇಕು ಅಂತ ಬರ್ತಾನಲ್ಲ ಕೋರ್ಟ್ಗೆ, ಅವನಿಗೆ ಪ್ರಪೌಂಡರ್ ಅಂತ ನಾವು ಕರಿತೀವಿ. ದಿ ಪ್ರಪೌಂಡರ್ ವುಡ್ ಬಿ ಕಾಲ್ಡ್ ಅಪಾನ್ ಟು ಶೋ ಬೈ ಸ್ಯಾಟಿಸ್ಫ್ಯಾಕ್ಟರಿ ಎವಿಡೆನ್ಸ್ ದಟ್ ದಿ ವಿಲ್ ವಾಸ್ ಸೈನ್ ಬೈ ದಿ ಟೆಸ್ಟೇಟರ್, ದಟ್ ದಿ ಟೆಸ್ಟೇಟರ್ ಅಟ್ ದಿ ರಿಲೆವೆಂಟ್ ಟೈಮ್ ವಾಸ್ ಇನ್ sound and disposing state of mind, that he understood the nature and effect of the dispositions and put his signature to the document of his own free will. Nodi propounder yaar will prove maadbeku anta court alli bartanalla pa, avun kartavya enu antandre first yen anta helbeku antandre will anna barita idanta kaalike Ravi Kumar ge buddhi shakti correct agittu sariyagittu. ಅವನಿಗೆ ಮಾನಸಿಕ ಸ್ಥಿಮಿತ ನೋಡಿ, ಇದು ಇದನ್ನ ನಮ್ಮ ಅಡ್ವೊಕೇಟ್ಸ್ಗಳು ಪ್ರೂವ್ ಮಾಡ್ಬೇಕು ಕೋರ್ಟ್ ಅಲ್ಲಿ. ಏನು ವಿಲ್ ಬರೆಯಂತ ವ್ಯಕ್ತಿಗೆ ಅವತ್ತು ಮಾನಸಿಕ ಸ್ಥಿಮಿತ ಅಂದ್ರೆ ಅಟ್ ದಿ ರಿಲೆವೆಂಟ್ ಟೈಮ್ ವಾಸ್ ಇನ್ ಸೌಂಡ್ ಅಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ಅವನಿಗೆ ಸೌಂಡ್ ಮೈಂಡ್ ಇತ್ತು, ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ದಟ್ ಈ ಅಂಡರ್ಸ್ಟುಡ್ ದಿ ನೇಚರ್ ಅಂಡ್ ದಿ ಎಫೆಕ್ಟ್ ಆಫ್ ಡಿಸ್ಪೋಸಿಷನ್. ಅವನಿಗೆ ಅರ್ಥ ಆಗ್ತಾ ಇದೆ ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಹೆಂಡತಿ ಮಕ್ಳಿಗೆ ಬಿಟ್ಟುತ್ತಾ ಇದ್ದೀನಿ ಅಥವಾ ನನ್ನ ಚಿಕ್ಕಪ್ಪನ ಮಗನ ಬರಿತಾ ಇದ್ದೀನಿ ಅನ್ನೋ ಒಂದು ಬುದ್ಧಿಶಕ್ತಿ ಅವನಿಗಿದೆ. ಅಂಡ್ ಪುಟ್ ಇಸ್ ಸಿಗ್ನೇಚರ್ ಟು ದಿ ಡಾಕ್ಯುಮೆಂಟ್ ಆಫ್ ಇಸ್ ಓನ್ ಫ್ರೀ ವಿಲ್. ಅಂದ್ರೆ ಅವನು ಏನು ಪ್ರಪೌಂಡರ್ ಹ್ಯಾಸ್ ಟು ಪ್ರೂವ್ ದಟ್ ಅವನು ತನ್ನ ಏನು ಇಚ್ಛೆಯಾನುಸಾರವಾಗಿ ಅವನೇನ್ ಮಾಡ್ದ ಆ ಒಂದು ಡಾಕ್ಯುಮೆಂಟ್ಗೆ ಸೈನ್ ಹಾಕಿದಾನೆ. ಯಾವುದೇ ರೀತಿಯಾದಂತಹ ಪ್ರಲೋಭನೆ ಅವನ ಮೇಲೆ ಒತ್ತಾಯ ಅಂದ್ರೆ ಕೋಯರ್ಷನ್ ಇಲ್ಲ, ಯಾವುದೇ ರೀತಿಯ ಅಂಡ್ಯೂ ಇನ್ಫ್ಲೂಯೆನ್ಸ್ ಇಲ್ಲ ಅಂತಂದ್ರೆ ಅನುಚಿತ ಪ್ರಭಾವ ಇಲ್ಲ, ಯಾವುದೇ ರೀತಿಯ ಮೋಸ ಇರಲಿಲ್ಲ ರವಿಕುಮಾರ್ಗೆ ವಿಲ್ ಬರೆಯುವಂತ ಟೈಮಲ್ಲಿ ಅನ್ನೋದನ್ನ ಪ್ರಪೌಂಡರ್ ಆಫ್ ದಿ ವಿಲ್ ಹ್ಯಾಸ್ ಟು ಎಸ್ಟಾಬ್ಲಿಷ್ ಬಿಫೋರ್ ದಿ ಕೋರ್ಟ್. ಸೊ ದಿಸ್ ಪಾಯಿಂಟ್ ಹ್ಯಾಸ್ ಬಿನ್ ರೆಫರ್ಡ್ ಹ್ಯಾಸ್ ಬಿನ್ ಸ್ಟೇಟೆಡ್ ಬೈ ದಿ ಆನರಬಲ್ ಅಪೆಕ್ಸ್ ಕೋರ್ಟ್ ಇನ್ ದಿ ಸೇಮ್ ಜಡ್ಜ್ಮೆಂಟ್ ಅಟ್ ಪ್ಯಾರಾ ನಂಬರ್ 19 ಪ್ಯಾರಾ 19. ಈಗ ನಾನು ಏನ್ ಹೇಳದ್ನಲ್ಲ ಪ್ರಪೌಂಡರ್ ಡ್ಯೂಟಿ, ವಾಟ್ ಈಸ್ ದಿ ಡ್ಯೂಟಿ ಆಫ್ ದಿ ಪ್ರಪೌಂಡರ್ ಅನ್ನೋದನ್ನ ಪ್ಯಾರಾ ನಂಬರ್ 19 ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಮೊದಲು ಹೇಳಿದ್ಮೇಲೆ ಪ್ರೂಡೆಂಟ್ ಮ್ಯಾನ್ ಟೆಸ್ಟ್. ಸೊ ನೆಕ್ಸ್ಟ್ ಇದು ಪ್ಯಾರಾ ನಂಬರ್ 19 ಹೇಳಿದೆ. ಸೊ ದಿ ಡ್ಯೂಟಿ ಆಫ್ ದಿ ಪ್ರಪೌಂಡರ್ ನಾನು ಹೇಳಿದೆ. ನೆಕ್ಸ್ಟ್ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಏನು ಅಂತ ಹೇಳಿ ಅದೇ ಜಡ್ಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಏರ್ 1959 ಹೇಳಿದ್ನಲ್ಲ ತಿಮ್ಮಾಜಮ್ಮ ಜಡ್ಜ್ಮೆಂಟ್ ಅಲ್ಲಿ. ಸೊ ಪ್ಯಾರಾ ನಂಬರ್ 20 ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಅಂದ್ರೆ ಏನಂತ ಹೇಳಿದೆ, ಸಸ್ಪಿಷಿಯಸ್ ಅಂದ್ರೆ ಸಂದೇಹ ಉಂಟು ಮಾಡುವಂತ ಒಂದು ಸಂದರ್ಭಗಳು ಏನು ಅನ್ನೋದನ್ನ ಇದೇ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಏನು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಅಂದ್ರೆ, ಮೊದಲನೇದು ದಿ ಅಲೀಜಿಡ್ ಸಿಗ್ನೇಚರ್ ಆಫ್ ದಿ ಟೆಸ್ಟೇಟರ್ ಮೇ ಬಿ ವೆರಿ ಶೇಕಿ ಅಂಡ್ ಡೌಟ್ಫುಲ್. ಅಂದ್ರೆ ಸಿಗ್ನೇಚರ್ ಏನೋ ಒಂಥರ ಶೇಕಿ ಆರ್ ಡೌಟ್ಫುಲ್ ಆಗಿದ್ರೆ ಅದು ಒಂದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಆಯ್ತಾ. ಸೊ ಅಂಡ್ ದಿ ಎವಿಡೆನ್ಸ್ ಇಸ್ ಅದು ಒಂದು. ಎರಡನೇದು ದಿ ಕಂಡೀಷನ್ ಆಫ್ ಟೆಸ್ಟೇಟರ್ಸ್ ಮೈಂಡ್ ಮೇ ಅಪಿಯರ್ ಟು ಬಿ ವೆರಿ ಫೀಬಲ್ ಅಂಡ್ ಡೆಬಿಲಿಯೇಟೆಡ್. ಅಂದ್ರೆ ಟೆಸ್ಟೇಟರ್ದು ಮಾನಸಿಕ ಸ್ಥಿಮಿತ ಸರಿಯಾಗಿರ್ಲಿಲ್ಲ ಅಂತ ಅಂದ್ರೆ ಅದು ಸಹ ಒಂದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಆಗುತ್ತೆ. ನೆಕ್ಸ್ಟ್ ಮೂರನೇದು, ಇದು ಇಂಪಾರ್ಟೆಂಟ್, ದಿ ಡಿಸ್ಪೋಸಿಷನ್ಸ್ ಮೇಡ್ ಇನ್ ದಿ ವಿಲ್ ಮೇ ಅಪಿಯರ್ ಟು ಬಿ ಅನ್ಯಾಚುರಲ್ ಇಂಪ್ರಾಬಬಲ್ ಆರ್ ಅನ್ಫೇರ್ ಇನ್ ದಿ ಲೈಟ್ ಆಫ್ ರಿಲೆವೆಂಟ್ ಸರ್ಕಮ್ಸ್ಟಾನ್ಸಸ್. ನೋಡ್ರಿ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ವಕೀಲರಿಗೆ. ದಿ ಡಿಸ್ಪೋಸಿಷನ್ಸ್ ಮೇಡ್ ಇನ್ ದಿ ವಿಲ್ ಮೇ ಅಪಿಯರ್ ಟು ಬಿ ಅನ್ಯಾಚುರಲ್ ಇಂಪ್ರಾಬಬಲ್ ಆರ್ ಅನ್ಫೇರ್ ಇನ್ ದಿ ಲೈಟ್ ಆಫ್ ರಿಲೆವೆಂಟ್ ಸರ್ಕಮ್ಸ್ಟಾನ್ಸಸ್. ಈಗ ಉದಾಹರಣೆಗೆ ಅರ್ಥ ಮಾಡ್ಕೊಳ್ಳಿ, ರವಿಕುಮಾರ್ಗೆ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಅಂತ ಇಟ್ಕೊಂಡ್ರೆ ಹೆಂಡತಿ ಮತ್ತು ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ ಇರುತ್ತೋ ಅವ್ರ ಯಾರೋ ಒಬ್ಬ ಚಿಕ್ಕಪ್ಪನ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಸಾಮಾನ್ಯವಾಗಿ ಹೇಳಿ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ,
ಹೆಂಡತಿ ಮತ್ತು ಮಕ್ಕಳುಗಳಿಗೆ ನಾನು ಆಸ್ತಿ ವಿಲ್ ಬರ್ದಿಲ್ಲ ನನ್ನ ಚಿಕ್ಕಪ್ಪನ ಮಗನಿಗೆ ನಾನು ವಿಲ್ ಬರೀತೀನಿ ಅಂತ ಇಟ್ಕೊಂಡ್ರೆ ಇದೇನಾಗುತ್ತೆ ದಿಸ್ ಈಸ್ ಒನ್ ಆಫ್ ದಿ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸಸ್ ಸಸ್ಪಿಷನ್ ಆಗುತ್ತೆ ಸೊ ಆದ್ರಿಂದ ಇಂತಹ ಸಂದರ್ಭಗಳನ್ನ ರೂಲ್ಡ್ ಔಟ್ ಮಾಡಿ ಪ್ರಪೌಂಡರ್ ಹೇಳ್ಬೇಕು ಏನಂತಂದ್ರೆ ಹೌದು ಸ್ವಾಮಿ ರವಿಕುಮಾರ್ ಹೆಂಡತಿ ಮಕ್ಳು ಇದ್ರು ನಿಜ ಅವ್ರು ಯಾರು ನೋಡ್ಕೊಳ್ಳಿ ಅದಕ್ಕೋಸ್ಕರ ನಾನು ನೋಡ್ಕೊಂಡೆ ನನಗ್ ಬರದ್ರು ಅಂತ ಹೇಳಿ ಅವನು ಪ್ರೂವ್ ಮಾಡ್ಬೇಕು ಅದನ್ನ ಪ್ರೂವ್ ಮಾಡ್ಲಿಲ್ಲ ಅಂತಂದ್ರೆ ವಿಲ್ಲು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಆಗುತ್ತೆ ಅವಾಗ ಯಾವುದೇ ರೀತಿಯಾದಂತ ಒಂದು ಅವನಿಗೆ ಪ್ರಪೌಂಡರ್ಗೆ ಇದು ಸಿಗಲ್ಲ ಆಯ್ತಾ ಸೊ ಕೊನೆಯದಾಗಿ ಮೇ ನಾಟ್ ಬಿ ರಿಸಲ್ಟ್ ದಿ ಟೆಸ್ಟೇಟರ್ಸ್ ಫ್ರೀ ವಿಲ್ ಅಂಡ್ ಮೈಂಡ್ ಅಂದ್ರೆ ಇನ್ನೊಂದ್ ಏನಂತಂದ್ರೆ ಟೆಸ್ಟೇಟರ್ ಫ್ರೀ ವಿಲ್ ಇಲ್ಲ ಭಯ ಇದೆ ಕೋಯರ್ಷನ್ ಇದೆ ಸೊ ಒತ್ತಾಯ ಇದೆ ಮೋಸ ಇದೆ ಅಂತಂದ್ರೆ ಅದು ಸಹ ಏನಾಗುತ್ತೆ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಆಗುತ್ತೆ ಇವೆಲ್ಲವನ್ನೂ ಸಹ ಪ್ರಪೌಂಡರ್ ಆಗಿರೋ ಅಂತವನು ಏನ್ ಮಾಡ್ಬೇಕು ಈ ಅಷ್ಟು ರೂಲ್ಡ್ ಔಟ್ ಸೊ ಇದನ್ನ ಈ ವಿಚಾರಗಳನ್ನ ಏನ್ ಹೇಳ್ತಾರೆ ಸೊ ಏನೋ ಈ ಒಂದು ಇದು ಏನೋ ವಿಚಾರಗಳನ್ನ ಪ್ಯಾರ ನಂಬರ್ 20 ಒಳಗಡೆ ಸೊ ಏನೋ ಹೇಳ್ತಾರೆ ಇದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ಗೆ ಇದು ಒಂದು ಆದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸೊ ಏನಂತಂದ್ರೆ ಪ್ರಪೌಂಡರ್ ಹೇಳ್ತಾನೆ ಸೊ ಬೇರೆದೆಲ್ಲ ಪ್ರೂವ್ ಮಾಡ್ತಾನೆ ಆದ್ರೆ ಯಾರೋ ಬಂದು ಹೇಳ್ತಾರೆ ಇಲ್ಲ ರವಿಕುಮಾರ್ ಸಂಬಂಧಿಕರು ಬಂದು ಹೇಳ್ತಾರೆ ಇಲ್ಲ ಅವ್ರ ಚಿಕ್ಕಪ್ಪನ ಮಗ ಹಂಗೆ ಇಲ್ಲ ಅವ್ನ್ ಒತ್ತಾಯ ಮಾಡಿದಾನೆ ಮೋಸ ಮಾಡಿ ಬರ್ಸ್ಕೊಂಡಿದ್ದಾನೆ ಅಂತಂದ್ರೆ ದಿ ಬರ್ಡನ್ ಆಫ್ ಪ್ರೂಫ್ ಈಸ್ ಆನ್ ದಿ ರಿಲೇಟಿವ್ಸ್ ಆಫ್ ದಿ ರವಿಕುಮಾರ್ ದೇ ಹ್ಯಾವ್ ಟು ಪ್ರೂವ್ ದಿ ಅಂಡ್ಯೂ ಇನ್ಫ್ಲೂಯನ್ಸ್ ಫ್ರಾಡ್ ಕೋಯರ್ಷನ್ ಅವ್ರು ಪ್ರೂವ್ ಮಾಡ್ಬೇಕು ಪ್ರಪೌಂಡರ್ ಹ್ಯಾಸ್ ಟು ಪ್ರೂವ್ ಸೆಕ್ಷನ್ 68, 69, 71 ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಏನಂದ್ರೆ ನಮ್ಮವರು ಒಂದೊಂದ್ಸರಿ ತಪ್ಪು ಮಾಡ್ಬಿಡ್ತಾರೆ ಏನಂದ್ರೆ ವಿಲ್ಲು ಈಗ ನಾವು ರವಿಕುಮಾರ್ ಅವ್ರ ಚಿಕ್ಕಪ್ಪನ ಮಗನ್ಗೆ ವಿಲ್ ಬರೀಬೇಕು ಅಂತಂದ್ರೆ ಆ ವಿಲ್ ಮಾಡೋ ದಿಸ್ ಅವ್ರ ಚಿಕ್ಕಪ್ಪನ ಮಗನ ಸಬ್ರಿಷನ್ ಆಫೀಸ್ಗೆ ಹೋಗ್ಬಿಟ್ಟಿರ್ತಾನೆ ಅಂದ್ರೆ ಪ್ರಾಮಿನೆಂಟ್ ಪಾರ್ಟ್ ಆಫ್ ದಿ ಪ್ರಪೌಂಡರ್ ಆಫ್ ದಿ ವಿಲ್ ಅಂಡ್ ರಿಸೀವ್ ಸಬ್ಸ್ಟಾನ್ಷಿಯಲ್ ಬೆನಿಫಿಟ್ ಅಂಡರ್ ಇದು ವಿಲ್ ಬರೀಬೇಕಾದ್ರೆ ಈಗ ಬೇರೆ ಬೇರೆ ತರ ಡಿಸಿಷನ್ ಬಂದಿದೆ ಬಿಡಿ ಅಂದ್ರೆ ಆ ಪ್ರಪೌಂಡರೇನೆ ಎಲ್ಲಾ ಏನೋ ವ್ಯವಸ್ಥೆ ಮಾಡಿರ್ತಾನೆ ಏನೋ ಅಟೆಸ್ಟಿಂಗ್ ವಿಟ್ನೆಸ್ ಕರ್ಕೊಂಡ್ಬರುವಂತದ್ದು ರವಿಕುಮಾರ್ನ ಸಬ್ರಿಷಾರ್ ಆಫೀಸ್ ಕರ್ಕೊಂಡು ಹೋಗುವಂತದ್ದು ಎಲ್ಲಾ ಆಸ್ತಿ ಅವನ್ಗೆ ಬರುವಂತದ್ದು ರೀತಿಯಲ್ಲಿ ಏನಾದ್ರು ಇದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಆಗುತ್ತೆ ಅದು ಸಸ್ಪಿಷನ್ ಆಗುತ್ತೆ ಸೊ ಆ ರೀತಿ ಆಗ್ಬಾರ್ದು ಕೆಲವೊಂದ್ಸರಿ ನಾನು ಕೋರ್ಟ್ ಅಲ್ಲಿ ನೋಡಿದೀನಿ ಅಟೆಸ್ಟಿಂಗ್ ವಿಟ್ನೆಸ್ ಗಳು ಹೇಳ್ತಾರೆ ಹೌದು ಈ ವಿಲ್ ಬರೀಬೇಕಾದ್ರೆ ಯಾರಿಗೆ ಬೆನಿಫಿಟ್ ಕೊಟ್ಟಿದಾರಲ್ಲ ಆ ವಿಲ್ ಕೆಳಗಡೆ ಬೆನಿಫಿಟ್ ರವಿಕುಮಾರ್ ಚಿಕ್ಕಪ್ಪನ ಮಗ ಅವನೇ ನಮ್ಮನ್ನ ಕರ್ಕೊಂಡೋದ ಕೋರ್ಟ್ಗೆ ಅವ್ರು ಹೇಳ್ದಂಗ ನಾನು ಸೈನ್ ಆಗದೆ ಅಂತ ಹೇಳ್ಬಿಟ್ಟಿದ್ದಾರೆ ನನ್ನ ಕೋರ್ಟ್ ಅಲ್ಲೇ ಸೊ ಅವಾಗ ಹೋಯ್ತು ವಿಲ್ ಅಂದ್ರೆ ಅವಾಗ ವಿಲ್ಲು ರವಿಕುಮಾರ್ ಸ್ವಇಚ್ಛೆಯಿಂದ ಬರ್ದಿಲ್ಲ ಯಾರು ಬೆನಿಫಿಟ್ ತಗೋಬೇಕಾಗಿತ್ತಲ್ಲ ರವಿಕುಮಾರ್ ಅವಿದ್ಯಾವಂತ ಅವನಿಗೆ ವಯಸ್ಸಾಗಿರೋ ಅವನು ಬುದ್ಧಿಶಕ್ತಿ ಸರಿ ಇರ್ಲಿಲ್ಲ ಅವನ ಆಸ್ತಿ ಹೊಡ್ಕೊಳಕ್ ಅವನೇ ಬರ್ಕೊಂಡ ಅಂತ ಪ್ರೂವ್ ಆಗಿ ವಿಲ್ಲನ ಪ್ರೂವ್ ಆಗಿಲ್ಲ ಅಂತ ನಾನೇ ವಜಾ ಮಾಡಿದ್ದೀನಿ ಸೊ ಅಂದ್ರೆ ಇದನ್ನ ಯಾರು ಲೆಗೇಟಿ ಲೆಗೇಟಿ ಅಂದ್ರೆ ಒನ್ ಹೂ ಇಸ್ ಗೆಟಿಂಗ್ ದಿ ಬೆನಿಫಿಟ್ ಅಂಡರ್ ದಿ ವಿಲ್ ಇಫ್ ಈ ಪ್ಲೇಸ್ ದಿ ಪ್ರಾಮಿನೆಂಟ್ ರೋಲ್ ವೈಲ್ ಎಕ್ಸಿಕ್ಯೂಟಿಂಗ್ ದಿ ವಿಲ್ ಇಟ್ ಈಸ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಸರ್ಕಮ್ಸ್ಟಾನ್ಸ್ ವೈಲ್ ಎಕ್ಸಿಕ್ಯೂಟಿಂಗ್ ದಿ ವಿಲ್ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಇದು ಏನೋ ಇದು ಕೊನೆಯದಾಗಿ ಈ ತಿಮ್ಮಾಜಮ್ಮ ಕೇಸ್ ವೆಂಕಟಾಚಲ ಅಯ್ಯಂಗಾರ್ ವರ್ಸಸ್ ತಿಮ್ಮಾಜಮ್ಮ ಕೇಸ್ ಅಲ್ಲಿ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಅಂತ ನಾವು ಡೆಫಿನೇಷನ್ ಮಾಡಕ್ಕಾಗಲ್ಲ ಇಂಥದ್ದೇ ಸಸ್ಪಿಷನ್ ಅಂತ ಹೇಳಕ್ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳ್ತಾರೆ ನೋಡಿ ವಾಟ್ ಸರ್ಕಮ್ಸ್ಟಾನ್ಸಸ್ ವುಡ್ ಬಿ ರಿಗಾರ್ಡೆಡ್ ಆಸ್ ಸಸ್ಪಿಷಿಯಸ್ ಕೆನಾಟ್ ಬಿ ಪ್ರಿಸೈಸ್ಲಿ ಡಿಫೈನ್ಡ್ ಆರ್ ಎಕ್ಸಾಸ್ಟಿವ್ಲಿ ಎನ್ಯುಮರೇಟೆಡ್ ಇಂಥದ್ದೇ ಸಸ್ಪಿಷನ್ ಆಗತ್ತೆ ಅಂತ ಹೇಳಕ್ಕಾಗಲ್ಲ ಒಂದ್ ಕೇಸ್ ಅಲ್ಲಿ ಸಸ್ಪಿಷನ್ ಹಿಂಗಾದ್ರೆ ಇನ್ನೊಂದ್ ಕೇಸ್ ಅಲ್ಲಿ ಇನ್ನೊಂದ್ ತರ ಸಸ್ಪಿಷನ್ ಆಗತ್ತೆ ಅಂತ ಆಯ್ತಾ ಈಗ ನಾನೇ ಒಂದ್ ಕೇಸ್ ತೀರ್ಮಾನ ಮಾಡಿದೆ ಆಯ್ತಾ ಯಾವ್ದೋ ಒಂದ್ ಕೇಸ್ ಈಗ ಹೆಸರು ವಿಳಾಸ ಎಲ್ಲ ಹೇಳ್ಬಾರ್ದು ಆಯ್ತಾ ಅಪೀಲ್ ಪೆಂಡಿಂಗ್ ಇರ್ತದೆ ಆಯ್ತಾ ಅಲ್ಲಿ ಏನಾಗಿದೆ ಏನೋ ಡಿಫೆಂಡೆಂಟ್ ಎವಿಡೆನ್ಸ್ ಬರೋವರೆಗೂ ವಿಲ್ದು ಏನು ಸುಳಿವೇ ಇಲ್ಲ ಡಿಫೆಂಡೆಂಟ್ ಸೈಡ್ ಎವಿಡೆನ್ಸ್ ಬರೋವರೆಗೂ ಹೆಣ್ಮಕ್ಳು ಪಾರ್ಟಿಷನ್ ಸೂಟ್ ಹಾಕಿದಾರೆ ಅಕ್ಕ ತಂಗಿದ್ರು ಅಣ್ಣನ ಮೇಲೆ ಡಿಫೆಂಡ್ ಅಣ್ಣ ಅಂದ್ರೆ ಪ್ಲೈಂಟಿಫ್ ಅಣ್ಣ ತಂಗಿದ್ರೆಲ್ಲ ಎವಿಡೆನ್ಸ್ ಕೊಟ್ರು ನಮ್ದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ನಮಗೂ ಶೇರ್ ಬರ್ಬೇಕು ಇನ್ನೊಂದೆಲ್ಲ ಹೇಳಿದ್ರು ಸರಿ ಈ ಅಣ್ಣ ಆದವನು ಡಿಫೆಂಡೆಂಟ್ ಎವಿಡೆನ್ಸ್ ಕೊಡೋವರೆಗೂ ಏನೋ ಒಂದು ವಿಲ್ ಇದೆ ಅನ್ನೋದು ಏನು ಸುದ್ದಿನೇ ಇಲ್ಲ ಡಿಫೆಂಡೆಂಟ್ ಸೈಡ್ ಎವಿಡೆನ್ಸ್ ಬಂದ ತಕ್ಷಣ ಒಂದು ವಿಲ್ ತಂದ್ಬಿಟ್ಟ ಸ್ವಾಮಿ ವಿಲ್ ಬರ್ದಿದ್ದಾರೆ ನಮ್ಮಪ್ಪ ವಿಲ್ ಬರ್ದಿದ್ದಾರೆ ಆದ್ರಿಂದ ಹೆಣ್ಮಕ್ಳಿಗೆ ಇಲ್ಲ ನನಗೆ ಬರ್ಬೇಕು ಅಂದ್ರೆ ಸೊ ಅಲ್ಟಿಮೇಟ್ಲಿ ನಾನು ಎಲ್ಲಾ ಟೆಸ್ಟ್ ಅಪ್ಲೈ ಮಾಡಿದೆ ಇಬ್ರು ಅಟ್ಯಾಚಿಂಗ್ ವಿಟ್ನೆಸ್ ಗಳು ಎವಿಡೆನ್ಸ್ ಹೇಳಿದ್ರು ಅದು ಸುಳ್ಳು ಅಂತ ಆಯ್ತು ಅದೆಲ್ಲ ಪೂರ್ತಿ ಕ್ರಿಯೇಟೆಡ್ ವಿಲ್ ಅಂತ ಆಯ್ತು ಅಂದ್ರೆ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಏನಂತಂದ್ರೆ 25 ವರ್ಷ ಆಗಿದೆ ಅವ್ರ ಅಪ್ಪ ಸತ್ತಿ 25 ವರ್ಷ ಆದಾಗಿಂದ ಇವತ್ತವರೆಗೂ ನಮ್ಮಪ್ಪ ವಿಲ್ ಬರ್ದಿದ್ರು ಅಂತೇಳಿ ಅಟ್ಲೀಸ್ಟ್ ರೆವಿನ್ಯೂ ಅಥಾರಿಟೀಸ್ ಮುಂದೆ ಆ ವಿಲ್ ಪ್ರಕಾರವಾಗಿ ನನ್ಗೆ ಏನೋ ನೋಡಿ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ರೆವಿನ್ಯೂ ಅಥಾರಿಟೀಸ್ ಅವ್ರು ಏನ್ ಮಾಡ್ಬಿಡ್ತಾರೆ ವಿಲ್ಗೆ ಸಂಬಂಧಪಟ್ಟ ವಿಲ್ ಬೇಸಿಸ್ ಮೇಲೆ ಅವ್ರ ಖಾತೆಗಳು ಮಾಡ್ಬಿಡ್ತಾರೆ ನನ್ನ ಪ್ರಕಾರ ಅದು ತಪ್ಪು ಮಾಡಬಾರ್ದು ಇವ್ರೆ ವಿಲ್ ಬೇಸಿಸ್ ಮೇಲೆ ಖಾತೆ ಮಾಡೋದು ತಪ್ಪು
ರೆವಿನ್ಯೂ ಅಥಾರಿಟೀಸ್ ಅವರಿಗೆ ಅಂತ ಅಧಿಕಾರ ಇಲ್ಲ, ಆದ್ರೆ ನಮ್ಮ ರೆವಿನ್ಯೂ ಅಧಿಕಾರಿಗಳು ವಿಲೇಜ್ ಅಕೌಂಟೆಂಟೋ ತಹಸೀಲ್ದಾರೋ ಇನ್ನೊಬ್ಬನೋ ಮತ್ತೊಬ್ಬನೋ ಏನ್ ಮಾಡ್ತಾರೆ, ಅದ್ ಏನ್ ಮಾಡ್ಕೊಂಡು ಮಾಡ್ಕೊತಾರೋ ಗೊತ್ತಿಲ್ಲ, ಅವ್ರ ಖಾತೆಗಳು ಮಾಡ್ಬಿಡ್ತಾರೆ. ಸೊ ಆ ಬೇಸಿಸ್ ಮೇಲೆ ನಾನು ಓನರ್ ಅಂತೆಲ್ಲ ಬರ್ತಾರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವಿಲ್ದು ಅಥೆಂಟಿಸಿಟಿ ಪ್ರೂವ್ ಮಾಡೋ ಅಂತ ಅಧಿಕಾರ ಸಿವಿಲ್ ಕೋರ್ಟ್ಗೆ ಮಾತ್ರ ಇದೆ, ರೆವಿನ್ಯೂ ಕೋರ್ಟ್ಸ್ಗೆ ಇಲ್ಲ. ಇದನ್ನ ಬೇಕಾದಷ್ಟು ಡಿಸಿಷನ್ಸ್ ಅಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಅವರು ಹೈಕೋರ್ಟ್ ಅವರು ಹೇಳಿದ್ದಾರೆ. ನಾನು ಡಿಸಿಷನ್ಗಳನ್ನ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ನಿಮ್ಗೆ ಇದಾಗತ್ತೆ, ಅದಕ್ಕೆ ನಾನು ಅದನ್ನ ಹೇಳ್ತಾ ಇಲ್ಲ. ಸೊ ಆದ್ರಿಂದ ಏನು ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಅಂದ್ರೆ ಇಂಥದ್ದೇ ಸಸ್ಪಿಷಿಯಸ್ ಸರ್ಕಮ್ಸ್ಟಾನ್ಸ್ ಅಂತ ಆಗತ್ತೆ ಅಂತೇಳಿ ನಾವು ಹೇಳೋದಕ್ಕೆ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಮತ್ತೆ ಹೈಕೋರ್ಟ್ ಅವರು ಹಲವಾರು ಪ್ರಕರಣದಲ್ಲಿ ಹೇಳಿದ್ದಾರೆ, ಇದು ತಮ್ಮ ಗಮನದಲ್ಲಿ ಇರಲಿ. ಸೊ ದಿಸ್ ಈಸ್ ದಿ ಫೌಂಡೇಶನ್. ಈ ಜಡ್ಜ್ಮೆಂಟ್ ಇದೆಯಲ್ಲ, ನೀವೆಲ್ಲ ಅಡ್ವೊಕೇಟ್ಸ್ ಗಳು ಎಲ್ಲ ಅಂದ್ರೆ ಯಾರು ನನ್ನ ಕಿರಿಯ ಸಹೋದರರು ಇದ್ದೀರಿ, ಯಾರು ಇವತ್ತು ಬಾರ್ಗೆ ಎಂಟರ್ ಆಗಿದಿರಲ್ಲ, ನೀವೆಲ್ಲ ಇದು ಬಯಟ್ ಮಾಡ್ಬಿಡ್ಬೇಕು. ಏನೋ AR 1959 SC 443, ಸೊ ಬಿಟ್ವೀನ್ ಎಚ್ ವೆಂಕಟಾಚಲ ಅಯ್ಯಂಗಾರ್ ವರ್ಸಸ್ BN ತಿಮ್ಮಾಜಮ್ಮ ನೋಡಿ. ಅವತ್ತು ನಮ್ ಜಸ್ಟಿಸ್ ಮೈಕಲ್ ಕುನ್ನಾ ಸಾಹೇಬ್ರು ಅವರು ನಿಮ್ಗೆ ಪ್ರೊಬೇಟ್ ಬಗ್ಗೆ ಹೇಳ್ಬೇಕಾದ್ರೆ ಲೆಟರ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಹೇಳ್ಬೇಕಾದ್ರೆ ಈ ಡಿಸಿಷನ್ ಬಾಯಲ್ಲಿ ಹೇಳ್ಬಿಟ್ರು AR 1959 SC 443 ಅನ್ಬಿಟ್ರು. ಯಾಕಂದ್ರೆ ಅಷ್ಟು ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಟ್ಟು ನೀವು ಈ ತೀರ್ಮಾನ ಬಂದ್ಮೇಲೆ ಒಂದು 10,000 ತೀರ್ಮಾನ ಬಂದಿರ್ಬೋದು ಇಡೀ ಇಂಡಿಯಾ ದೇಶದಲ್ಲಿ. ಎಲ್ಲ ಹೈಕೋರ್ಟ್ಗಳು ಸುಪ್ರೀಂ ಕೋರ್ಟ್ಗಳು ಎಲ್ಲ ಟ್ರಯಲ್ ಕೋರ್ಟ್ಗಳು ಎಲ್ಲರೂ ರಿಲೇ ಆಗುವಂಥದ್ದು ಈ ತೀರ್ಮಾನ. ಆದ್ರಿಂದ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು. ಆಮೇಲೆ ಸುಮ್ಮನೆ ಬೇಗ ಬೇಗ ಮುಗಿಸ್ಬಿಡ್ತೀನಿ, ನಾನು ಐ ವಾಂಟ್ ಟೇಕ್ ಮಚ್ ಟೈಮ್, ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಇನ್ನೊಂದು ಕೆಲವರು ಅಡ್ವೊಕೇಟ್ಸ್ ಗಳು ಎಲ್ಲ ಹೇಳ್ತಾರೆ ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂತಾನೆ. ಇದೇ ತಾನೇ ಹೇಳೋದು ನಾವು, ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಸೆಕ್ಷನ್ 58 ಆಫ್ ದಿ ಎವಿಡೆನ್ಸ್ ಆಕ್ಟ್ ಅಲ್ಲಿ ಏನಂತ ಹೇಳ್ತಾರೆ, ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಒಂದ್ ನಿಮಿಷ ಎವಿಡೆನ್ಸ್ ಆಕ್ಟ್ ತಗೋತೀನಿ. ಸೆಕ್ಷನ್ 58 ತಾನೇ ಅದು, ಸೆಕ್ಷನ್ 58 ಅಡ್ಮಿಟೆಡ್ ಫ್ಯಾಕ್ಟ್ಸ್ ನೀಡ್ ನಾಟ್ ಬಿ ಪ್ರೂವ್ಡ್. ಗೆಳೆಯರೇ, ದಿಸ್ ರೂಲ್ ಈಸ್ ನಾಟ್ ಅಪ್ಲಿಕಬಲ್ ಟು ವಿಲ್. ಅರ್ಥ ಮಾಡ್ಕೊಳ್ಳಿ, ವಿಲ್ ಎಷ್ಟು ಸೂಕ್ಷ್ಮ ಎಷ್ಟು ಇದೆ ಅಂತಂದ್ರೆ, ಈ ನಿಯಮ ವಿಲ್ಗೆ ಅಪ್ಲೈ ಆಗಲ್ಲ ಅಂದ್ರೆ ಆಪೋಸಿಟ್ ಪಾರ್ಟಿ ವಿಲ್ ಅನ್ನ ಅಡ್ಮಿಟ್ ಮಾಡ್ಕೊಂಡ್ರು ಸಹ ವಿಲ್ ಹ್ಯಾಸ್ ಟು ಬಿ ಪ್ರೂವ್ಡ್. ಸೊ ಇದನ್ನ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದವರು ಈ ತೀರ್ಮಾನದಲ್ಲಿ ಹೇಳ್ತಾರೆ, ಇದನ್ನ ತಾವು ಜ್ಞಾಪಕ ಇಟ್ಕೊಳ್ಳಿ, ಇದು ತೀರ್ಮಾನ. ಸೊ ಇದು ಬರ್ಕೊಳ್ಳಿ. ಸೊ ILR 2008 ದಯವಿಟ್ಟು ಬರ್ಕೊಳ್ಳಿ, ಇದು ತುಂಬಾ ಇಂಪಾರ್ಟೆಂಟ್ ಡಿಸಿಷನ್. ನಾನೇನು 50 ಡಿಸಿಷನ್ ಕೊಡಲ್ಲ, ಒಂದು 2-3 ಕೊಡ್ತೀನಿ ಅಷ್ಟೇ. ILR 2008 ಕರ್ನಾಟಕ 21-15 ILR 2008 ಕರ್ನಾಟಕ 21-15. ಸೊ ಬಿಟ್ವೀನ್ ಶ್ರೀ ಜೆ ಟಿ ಸೂರಪ್ಪ ಅಂಡ್ ಅನದರ್ ವರ್ಸಸ್ ಶ್ರೀ ಸಚ್ಚಿದಾನೇಂದ್ರ ಸರಸ್ವತಿ ಸ್ವಾಮೀಜಿ ಪಬ್ಲಿಕ್ ಚಾರಿಟಬಲ್ ಕರ್ನಾಟಕ 21-15 ಶ್ರೀ ಜೆ ಟಿ ಸೂರಪ್ಪ ಅಂಡ್ ಅನದರ್ ವರ್ಸಸ್ ಶ್ರೀ ಸಚ್ಚಿದಾನೇಂದ್ರ ಸರಸ್ವತಿ ಸ್ವಾಮೀಜಿ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಅಂಡ್ ಅದರ್ಸ್. ದಯವಿಟ್ಟು ಇದು ಆನರಬಲ್ ಮಿಸ್ಟರ್ ಜಸ್ಟಿಸ್ ಎನ್ ಕುಮಾರ್ ಸಾಹೇಬ್ ಜಡ್ಜ್ಮೆಂಟ್, ದಯವಿಟ್ಟು ಇದು ಜಡ್ಜ್ಮೆಂಟ್ ಹೆಂಗಿಟ್ಕೊಂಡ್ರಿ, AR 1959 ಸುಪ್ರೀಂ ಕೋರ್ಟ್ 443 ವೆಂಕಟಾಚಲ ಅಯ್ಯಂಗಾರ್ ವರ್ಸಸ್ BN ತಿಮ್ಮಾಜಮ್ಮ ಜಡ್ಜ್ಮೆಂಟ್ ಅನ್ನ ತಮ್ಮ ಹತ್ರ ಯಾವ ರೀತಿ ಒಂದು ಪ್ರಿಂಟ್ ಔಟ್ ತಗೊಂಡ್ ಇಟ್ಕೊಂತೀರಿ, ಅದೇ ರೀತಿ ದಯವಿಟ್ಟು ಈ ತೀರ್ಮಾನವನ್ನು ತಾವು ತಗೊಂಡ್ ಇಟ್ಕೊಳ್ಳಿ. ಇದರೊಳಗಡೆ ನಮ್ಮ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಏನಂದ್ರೆ ಪಂಚಪದಿ ಟೆಸ್ಟ್, ಸೊ 5 ಟೆಸ್ಟ್ ಗಳನ್ನ ಸೊ ಈ ಒಂದು ತೀರ್ಮಾನದಲ್ಲಿ ಹೇಳಿದ್ದಾರೆ. ಸೊ ಏನೋ ಏನ್ ತೀರ್ಮಾನಗಳು, 5 ಸ್ಟೆಪ್ಸ್ ಏನು ಅಂತ ಅನ್ನೋದನ್ನ ಹೆಡ್ ನೋಟ್ ಬಿ. ಸೊ ದಯವಿಟ್ಟು ಯಾರು ಹೆಡ್ ನೋಟ್ ಓದ್ಬೇಡಿ, ರಿಲೆವೆಂಟ್ ಜಡ್ಜ್ಮೆಂಟ್ ಅನ್ನ ಓದಿ, ನಿಮ್ಗೆ ನಾಲೆಡ್ಜ್ ಇದಾಗುತ್ತೆ. ಇದರೊಳಗಡೆ 5 ಟೆಸ್ಟ್ ಅನ್ನ ಒಂದು ಒಬ್ಬ ವಿಲ್ ನ ಪ್ರೂವ್ ಮಾಡ್ಬೇಕು ಅಂತಂದ್ರೆ, ಯಾರಾದ್ರೂ ಒಬ್ಬ ಕೋರ್ಟ್ ಅಲ್ಲಿ ಬಂದ್ಬಿಟ್ಟು ನಾನು ವಿಲ್ ಪ್ರೂವ್ ಮಾಡ್ತೀನಿ ಅಂತಂದ್ರೆ, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ 5 ಟೆಸ್ಟ್ ಇಟ್ಟಿದ್ದಾರೆ. 5 ಟೆಸ್ಟ್ ಅನ್ನ ನಿಮ್ ಪ್ರೂವ್ ಮಾಡಿದ್ರೆ ಮಾತ್ರ, ಅಂದ್ರೆ ಈಗಾಗಲೇ ನಾವು ಆ ಟೆಸ್ಟ್ ಗಳನ್ನ ಡಿಸ್ಕಸ್ ಮಾಡಿದೀವಿ. ಸೆಕ್ಷನ್ 68-69-71 ಫ್ರೀ ವಿಲ್ ಇತ್ತು, ಟೆಸ್ಟೇಟರ್ದು ಸೌಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್ ಇತ್ತು, ಮತ್ತೆ ಅವನು ತನ್ನ ಹೆಂಡತಿ ಮಕ್ಕಳುಗಳನ್ನ ಬಿಟ್ಟು ಯಾಕೆ ನಿಮ್ಗೆ ನಿಲ್ಬಾರ್ದ ಅನ್ನೋದನ್ನ ಅವನು ತೋರಿಸ್ಬೇಕು. ಸೊ ಇದನ್ನೆಲ್ಲ ಪೂರ್ತಿ ಏನ್ ಹೇಳಿದ್ದಾರೆ, ಸೊ 5 ಪಂಚಪದಿ 5 ಟೆಸ್ಟ್ ಅನ್ನ ಈ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಇದನ್ನ ನೋಡ್ಕೋಬೇಕು. ಸೊ ಕೊನೆಯದಾಗಿ ನೋಡಿ, ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಇದೇ ಜಡ್ಜ್ಮೆಂಟ್ ಅಲ್ಲಿ ಒಂದ್ ಲೈನ್ ಇದೆ, ನಾನು ಅದನ್ನ ಓದ್ತೀನಿ, ನಮ್ಮ ಎಲ್ಲ ವಕೀಲರು ಮಿತ್ರರು ಅರ್ಥ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದೆ ವಿಲ್ಲು,
ಮತ್ತೆ ಅದರ್ ಸೈಡ್ ಅವರು ಒಪ್ಕೊಂಡ್ ಬಿಟ್ಟಿದ್ದಾರೆ ಆದ್ರಿಂದ ನಾನು ವಿಲ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಕೊಂಡ್ರೆ ನಿಮ್ ಕೇಸ್ ಹೋಯ್ತು ಅಂತ ಲೆಕ್ಕ ನೋಡಿ ಏನ್ ಹೇಳ್ತಾ ಹೇಳ್ತಾರೆ ನೋಡಿ ಈವನ್ ಇಫ್ ದಿ ಸೆಡ್ ವಿಲ್ ಈಸ್ ರಿಜಿಸ್ಟರ್ಡ್ ಅಂಡರ್ ದಿ ಪ್ರಾವಿಷನ್ಸ್ ಆಫ್ ದಿ ಇಂಡಿಯನ್ ರಿಜಿಸ್ಟ್ರೇಷನ್ ಆಕ್ಟ್ 1908 whether the execution of the will is admitted or denied it is necessary to call an attesting witness in proof of the execution of the said will karnataka uchcha nyayalayada teermana yenu ayella 2008 ee teermanadalli surappa sachidanandra saraswati swami ji case alli will registration agirli registration agdale irli will anna admit maadkondirli deny maadirli but yaru will mele right kelkondu court ku bartaralla ಅವರು ಅಟೆಸ್ಟಿಂಗ್ ವಿಟ್ನೆಸ್ ನ ಒನ್ ಆಫ್ ದಿ ಅಟೆಸ್ಟಿಂಗ್ ವಿಟ್ನೆಸ್ ನ ಎಕ್ಸಾಮಿನ್ ಮಾಡಲೇಬೇಕು ವಿಲ್ ನ ಪ್ರೂವ್ ಮಾಡಲೇಬೇಕು ಸೊ ನಮ್ಮಲ್ಲಿ ಯಾರಾದ್ರೂ ಒಬ್ರು ಸ್ವಾಮಿ ವಿಲ್ ರಿಜಿಸ್ಟ್ರೇಷನ್ ಆಗಿದೆ ನಾನು ಪ್ರೂವ್ ಮಾಡಲ್ಲ ಅಂತಂದ್ರೆ ಯು ಆರ್ ಔಟ್ ಆಫ್ ದಿ ಕೋರ್ಟ್ ನಿಮಗೆ ಏನು ರಿಲೀಫ್ ಸಿಗಲ್ಲ ಸೊ ಅದೇ ರೀತಿ ಸ್ವಾಮಿ ನಮ್ಮ ಅಣ್ಣನೇ ಈಗ ರವಿಕುಮಾರ್ ಈಗ ಹೆಂಡತಿ ಮಕ್ಕಳೇ ಒಪ್ಕೊಂಡ್ಬಿಟ್ಟಿದ್ದಾರೆ ಸ್ವಾಮಿ ವಿಲ್ ರವಿಕುಮಾರ್ ಬರ್ದಿದ್ದಾರೆ ಅಂತ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಆದ್ರಿಂದ ನಾನು ವಿಲ್ ಪ್ರೂವ್ ಮಾಡಲ್ಲ ಅಂತಂದ್ರೆ ಸೊ ಕಾನೂನು ಹೇಳಲ್ಲ ಅವ್ರು ಒಪ್ಕೊಳ್ಳಿ ಬಿಡ್ಲಿ ನಿಮ್ ಕರ್ತವ್ಯ ಯು ಆರ್ ದಿ ಪ್ರಪೌಂಡರ್ ಆಫ್ ದಿ ವಿಲ್ ಯು ವಾಂಟ್ ಟು ಎಸ್ಟಾಬ್ಲಿಷ್ the will before the court so in such a case let you examine please examine the attesting witnesses either under section 68 of the evidence act if the witnesses are not available then you please take the shelter under section 69 of the evidence act then even if it is not possible under section 69 then you can prove the will if the attesting witnesses denies the execution or if they not able to recollect the execution then prove the will under section 79 antheli ee decision alli heltare this is the second decision I would like to share with you and I would like to share another two decision astra erade decision na nan nim jothe share maadkotini ವಕೀಲರು ಮಿತ್ರರು ಈಗ ಇದೀರಿ ಏನಪ್ಪ ಅಂತಂದ್ರೆ ವಿಲ್ ಯಾರ ಕಡೆಯಿಂದ ಮಾರ್ಕ್ ಮಾಡಿಸ್ಬೇಕು ಅನ್ನೋ ಪ್ರಶ್ನೆ ಈಗ ವಿಲ್ ಯಾರ ಕಡೆಯಿಂದ ಮಾರ್ಕ್ ಮಾಡಿಸ್ಬೇಕು ವೆದರ್ ದಿ ವಿಲ್ ಕ್ಯಾನ್ ಬಿ ಮಾರ್ಕ್ ಥ್ರೂ ದಿ ಪ್ರಪೌಂಡರ್ ಆಫ್ ದಿ ವಿಲ್ ಆರ್ ಥ್ರೂ ದಿ ಅಟೆಸ್ಟಿಂಗ್ ವಿಟ್ನೆಸಸ್ ಯಾರ ಕಡೆಯಿಂದ ಮಾರ್ಕ್ ಮಾಡ್ಸೋಣ ಯಾರಾದ್ರೂ ಹೇಳಿ ಯಾರ ಕಡೆಯಿಂದ ಮಾರ್ಕ್ ಮಾಡ್ಸೋಣ ಪ್ರಪೌಂಡರ್ ಆಫ್ ದಿ ವಿಲ್ ಮಾರ್ಕ್ ಮಾಡ್ಬೇಕಾ ಅಥವಾ ಅಟೆಸ್ಟಿಂಗ್ ವಿಟ್ನೆಸಸ್ ಮಾರ್ಕ್ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಅಟೆಸ್ಟಿಂಗ್ ಓಕೆ ನೋಡಿ ದಯವಿಟ್ಟು ಈ ಡಿಸಿಷನ್ ತುಂಬಾ ಇಂಪಾರ್ಟೆಂಟ್ ಡಿಸಿಷನ್ ಮೂರೇ ಪೇಜ್ ಇದೆ ಬರ್ಕೊಳ್ಳಿ ಐ ಎಲ್ ಆರ್ 2006 ಕರ್ನಾಟಕ ಕರ್ನಾಟಕ 42-13 ಕರ್ನಾಟಕ 42-13 ಪಾರ್ಟೀಸ್ ನೇಮು vm neelakantayya and another vm neelakantayya and another versus state of karnataka by chief secretary and others vm neelakantayya and another versus state of karnataka by chief secretary and others nodi case la enagutte idu nanu odbekar nanage gottaytu ee judgment nama magdi court inda bandiruvantadu ನನ್ ಸಂತೋಷ ಆಗತ್ತೆ ನಮ್ಮ ಮಾಗಡಿ ಕೋರ್ಟಿಂದ ರಿಪೋರ್ಟ್ ಆಗಿದೆ ಅಂತ ಇಲ್ಲಿ ಏನಾಯ್ತು ಅಂದ್ರೆ ಈ ವಿ ಎಂ ನೀಲಕಂಠಯ್ಯ ಇದಾರಲ್ಲ ಅವರು ಎಕ್ಸಾಮಿನೇಷನ್ ಚೀಫ್ ಪ್ರಪೌಂಡರ್ ಆಫ್ ದಿ ವಿಲ್ PWO1 ನಮ್ಮ ಅಡ್ವೊಕೇಟ್ಸ್ ಏನ್ ಮಾಡ್ತಾರೆ ಒಂದಿನ ಅರ್ಧ ಎವಿಡೆನ್ಸ್ ಮಾಡ್ತಾರೆ ಸ್ವಾಮಿ ಇವತ್ತು ಅಫಿಡವಿಟ್ ಹಾಕಿದೀನಿ ಸ್ವಾಮಿ ಡಾಕ್ಯುಮೆಂಟ್ ಮಾಡ್ಕೊಳಕ್ಕೆ ಮಾರ್ಕ್ ಮಾಡೋದಕ್ಕೆ ಫರ್ದರ್ ಎಕ್ಸಾಮಿನೇಷನ್ಗೆ ಟೈಮ್ ಕೊಡಿ ಅಂತ ಕೇಳ್ತಾರೆ ಜಡ್ಜ್ ಅವರು ಟೈಮ್ ಕೊಟ್ರು ಎಕ್ಸಾಮಿನೇಷನ್ ಚೀಫ್ ಒಂದಿನ ಆಯ್ತು ಫರ್ದರ್ ಎಕ್ಸಾಮಿನೇಷನ್ ಗೆ ಟೈಮ್ ಕೊಟ್ರು ನೆಕ್ಸ್ಟ್ ಫರ್ದರ್ ಎಕ್ಸಾಮಿನೇಷನ್ ಇದ್ದಂತ ಸಂದರ್ಭದಲ್ಲಿ ಈ ಯಾರಿದಾರಲ್ಲ ಈ ಪ್ರಪೌಂಡರ್ ಆಫ್ ದಿ ವಿಲ್ ನೀಲಕಂಠ ಯಾವ್ದೇನ್ ಮಾಡಿದ್ರು ಸ್ವಾಮಿ ನಾನು ಈ ವಿಲ್ ಅನ್ನ ಮಾರ್ಕ್ ಮಾಡ್ತೀನಿ ನನಗೆ ಅವಕಾಶ ಕೊಡ್ಬೇಕು ಅಂತ ಕೇಳಿದ್ರು ಜಡ್ಜ್ಗೆ ಜಡ್ಜ್ ಹೇಳಿದ್ರು ಅಯ್ಯೋ ನೀನ್ ಹೆಂಗಯ್ಯ ಮಾರ್ಕ್ ಮಾಡ್ತೀಯಾ ವಿಲ್ಗೆ ಅಟ್ಯಾಚಿಂಗ್ ವಿಟ್ನೆಸ್ಗಳು ಅಲ್ವೇನಪ್ಪ ಸೈನ್ ಹಾಕಿರೋದು ಅಟ್ಯಾಚಿಂಗ್ ವಿಟ್ನೆಸ್ಗಳ ಕಡೆಯಿಂದ ಮಾರ್ಕ್ ಮಾಡಿಸು ನಿನ್ಗೆ ಅವಕಾಶ ಕೊಡಲ್ಲ ಅಂತ ರೆಫ್ಯೂಸ್ ಮಾಡ್ಬಿಟ್ರು ಆರ್ಡ್ರೆ ಮಾಡ್ಬಿಟ್ರು ನೀನ್ ಮಾರ್ಕ್ ಮಾಡೋದಲ್ಲ you have to get mark the will through the attesting witness and the refuse madbitu one order barbitu ee order na karnataka uchcha nyayalayadalli ivaru challenge martanta sandarbhadalli manya karnataka uchcha nyayalayavu has held that the order of the trial court is right will has to be marked only through the attesting witnesses and not through the proponent of the will ante helbitu aa will ge yaru sakshidaru sign hakidaro avur kadeyinda will mark madso if you want to lead further evidence then you can lead the evidence so but will has to be marked only through the attesting witness anta helbitu
So last one day one line or Bhutini, accordingly this petition is rejected by observing that petitioner may be permitted to examine the attester first. Attesting witness first examine ಮಾಡ್ಬಿಟ್ಟು ಅವ್ರ ಕಡೆಯಿಂದ ವಿಧು ಮಾರ್ಕ್ ಮಾಡಿಸೋ ಆಮೇಲೆ ಏನಾದರೂ ನಿನ್ಗೆ ಏನಾದರೂ ಪ್ರೂವ್ ಮಾಡಬೇಕು ಅಂತಿದ್ರೆ ನೀವು ಪಿ ಡಬ್ಲ್ಯೂ ಟೂ ಆಗಿನೋ ಅಥವಾ ಫರ್ದರ್ ಎಕ್ಸಾಮಿನೇಷನ್ ಮಾಡ್ಕೋ ಬಟ್ ವಿಲ್ನ ಅಟೆಸ್ಟಿಂಗ್ ವಿಟ್ನೆಸ್ ಕಡೆಯಿಂದನೇ ನೀವು ಮಾರ್ಕ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅಂದ್ರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ನನ್ನ ವಕೀಲ ಮಿತ್ರರು, ಸೊ ವಿಲ್ನ ಅಟೆಸ್ಟಿಂಗ್ ವಿಟ್ನೆಸ್ ಮುಖಾಂತರನೇ ನೀವು ಮಾರ್ಕ್ ಮಾಡಿ. ಸೊ ಎಷ್ಟು ಪಾಸಿಬಲ್ ಆಗುತ್ತೆ ಇದು ಮಾಡ್ಕೊಳ್ಳಿ. ಅಂಡ್ ಕೊನೆಯದಾಗಿ ಲಾಸ್ಟ್ ಡಿಸಿಷನ್ ಐ ವುಡ್ ಲೈಕ್ ಟು ಶೇರ್ ಅಂಡ್ ಐ ವಿಲ್ ಕನ್ಕ್ಲೂಡ್. ಇದು ಅದಾದ್ಮೇಲೆ ಈಗ ವಿಲ್ಲು ಒಂದು 30 ವರ್ಷ ಆಗಿದೆ. ಟೇಕ್ ಫಾರ್ ಎಕ್ಸಾಂಪಲ್, 1971 ಒಂದು ವಿಲ್ ಬರ್ತಿದ್ದಾನೆ ಯಾರೋ ಒಬ್ಬ ವ್ಯಕ್ತಿ. 2020 ಎಷ್ಟು ವರ್ಷ ಆಯ್ತು ಸರ್? 2020 ಎಷ್ಟು ವರ್ಷ ಆಯ್ತು? 1970 ಅಂದ್ರೆ 50 ವರ್ಷ ಆಗ್ಲಿಲ್ವಾ? 50 ಇಯರ್ಸ್ ಆಯ್ತು ತಾನೆ. ಈಗ ಏನಾಗುತ್ತೆ, 50 ವರ್ಷ ಆಗಿದೆ ಒಂದು ವಿಲ್ಗೆ, ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ, ಒರಿಜಿನಲ್ ವಿಲ್ನ ಕೋರ್ಟ್ ತಂದ್ಬಿಡ್ತಾನೆ, ಪ್ರಪೌಂಡರ್ ಆಫ್ ದಿ ವಿಲ್ ನ್ಯಾಯಾಧೀಶರಿಗೆ ಕೊಡ್ತಾನೆ, ಸ್ವಾಮಿ ತಗೊಳ್ಳಿ ನೋಡಿ ಸ್ವಾಮಿ ವಿಲ್ ರಿಜಿಸ್ಟರ್ ಆಗಿದೆ, ಒರಿಜಿನಲ್ ವಿಲ್ ಕೊಟ್ಟಿದ್ದೀನಿ ನಿಮ್ಗೆ. ಅಟೆಸ್ಟಿಂಗ್ ವಿಟ್ನೆಸ್ಗಳು ಸತ್ತೋಗಿದ್ದಾರೆ. ಆದ್ರಿಂದ ಅವನಿಷ್ಟೇ ಹೇಳೋದು ಏನಂದ್ರೆ, ಅಡ್ವೊಕೇಟ್ ಅವ್ರು ಹೇಳ್ತಾರೆ ಅಥವಾ ಪಾರ್ಟಿ ಹೇಳ್ತಾನೆ, ದಯವಿಟ್ಟು ಸೆಕ್ಷನ್ 90 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇರುವಂತಹ ಪ್ರಿಸಂಪ್ಷನ್, 30 ಇಯರ್ಸ್ ಓಲ್ಡ್ ಡಾಕ್ಯುಮೆಂಟ್ ಗೆ ಪ್ರಿಸಂಪ್ಷನ್ ಬರುತ್ತೆ ತಾನೆ. ಸೆಕ್ಷನ್ 90 ಓದ್ಬಿಡ್ತೀನಿ ನಾನೀಗ ನಿಮ್ಮ ಬೆನಿಫಿಟ್ ಗೆ. ಸೆಕ್ಷನ್ 90, ಪ್ರಿಸಂಪ್ಷನ್ ಆಸ್ ಟು ಡಾಕ್ಯುಮೆಂಟ್ಸ್ 30 ಇಯರ್ಸ್ ಓಲ್ಡ್. ಯಾವ ಡಾಕ್ಯುಮೆಂಟ್ 30 ಇಯರ್ಸ್ ಓಲ್ಡ್ ಡಾಕ್ಯುಮೆಂಟ್ ಇರುತ್ತಲ್ಲ, ದಿ ಕೋರ್ಟ್ ಮೇ ಪ್ರಿಸ್ಯೂಮ್ ದಿ ಡ್ಯೂ ಎಕ್ಸಿಕ್ಯೂಷನ್, ಅಟೆಸ್ಟೇಷನ್, ರೈಟಿಂಗ್ ಎಲ್ಲ ನಾನು ಓದ್ತಾ ಇಲ್ಲ, ನಿಮ್ಗೆ ತುಂಬಾ ಬ್ರೀಫ್ ಆಗಿ ಹೇಳ್ತಿದ್ದೀನಿ. ಸೊ ಪ್ರಿಸಂಪ್ಷನ್ ಇದೆ, 30 ಇಯರ್ಸ್ ಪ್ರಿಸಂಪ್ಷನ್ ಡ್ರಾ ಮಾಡಿ ಅಂತ ಹೇಳ್ತಾರೆ. ಸೊ ಈಗ ಪ್ರಿಸಂಪ್ಷನ್ ಡ್ರಾ ಮಾಡ್ಬೇಕಾ ಡ್ರಾ ಮಾಡಬಾರ್ದ? ಪ್ಲೀಸ್ ನೋಟ್ ಡೌನ್ ದೀಸ್ ಟೂ ಡಿಸಿಷನ್ಸ್ ಆನ್ ದಿಸ್ ಪಾಯಿಂಟ್. ಈ ಪಾಯಿಂಟ್ ನಲ್ಲಿ ಈ ಎರಡು ಡಿಸಿಷನ್ ಬರ್ಕೊಳ್ಳಿ. ಪ್ಲೀಸ್ ನೋಟ್ ಡೌನ್ ದಿ ಡಿಸಿಷನ್ಸ್ 2009 ವಿತಿನ್ ಬ್ರಾಕೆಟ್ 2009 3 SEC ವಿತಿನ್ ಬ್ರಾಕೆಟ್ 2009 3 SEC 687, ಪೇಜ್ ನಂಬರ್ 687. ಪಾರ್ಟೀಸ್ ನೇಮ್ ಬರ್ಪೂರ್ ಸಿಂಗ್ ಅಂಡ್ ಅದರ್ಸ್, ಪಾರ್ಟೀಸ್ ನೇಮ್ ಬರ್ಪೂರ್ ಸಿಂಗ್ ಅಂಡ್ ಅದರ್ಸ್ ವರ್ಸಸ್ ಶಮೀರ್ ಸಿಂಗ್ ವರ್ಸಸ್ ಶಮೀರ್ ಸಿಂಗ್ ನೋಡಿ ಇದ್ರೊಳಗಡೆ ಹೇಳಿದ್ರು ಏನಂತಂದ್ರೆ, ಇದ್ರೊಳಗೆ ಎರಡು ಪಾಯಿಂಟ್ ಹೇಳಿ. ಮೊದಲನೇ ಪಾಯಿಂಟ್ ಏನಂತಂದ್ರೆ, ಏನು ಇನ್ ದಿಸ್ ಕೇಸ್ keeping in view the nature of proof required for proving will, section 90 of evidence act has no application. andre ee case alli enagidru, registered will itto, original will produce madidru, supreme court avu helidru registration agidru. modalne point ee case alli will registration agidru saha prove madbeku annadu ondo. erneedo section 90 of evidence act will ga apply agalla. nu beka sale deed ge bekadre aa presumption tagoli, ಗಿಫ್ಟ್ ಇಡ್ ತಗೊಳ್ಳಿ, ಮಾರ್ಗೆ ಇಡ್ ತಗೊಳ್ಳಿ, ವಿಲ್ಗೆ ಸೆಕ್ಷನ್ 90 ಆಫ್ ಎವಿಡೆನ್ಸ್ ಆಕ್ಟ್ ಅಪ್ಲೈ ಆಗಲ್ಲ, ನೀವು ವಿಲ್ ಅನ್ನ ಪ್ರೂವ್ ಮಾಡಲೇಬೇಕು ಅಂತ ಹೇಳಿ. ಸೊ ಸೆಕ್ಷನ್ 90 ಆಫ್ ನೋ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು, ಎ ವಿಲ್ ಮಸ್ಟ್ ಬಿ ಪ್ರೂವ್ಡ್ ಇನ್ ಟರ್ಮ್ಸ್ ಆಫ್ ಸೆಕ್ಷನ್ 63 ಆಫ್ ಎವಿಡೆನ್ಸ್ ಆಕ್ಟ್, ಸೆಕ್ಷನ್ 90 ಒಂದು ಪ್ರಿಸಂಪ್ಷನ್ ವಿಲ್ಗೆ ಬರೋದಿಲ್ಲ ಅಂತ ಹೇಳಿದ್ರು. ದಿಸ್ ಈಸ್ ಸೆಕ್ಷನ್ 90 ಸಂಬಂಧಪಟ್ಟಂತೆ ಒಂದು ಡಿಸಿಷನ್. ನಮ್ ಕರ್ನಾಟಕದ್ದೇ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಡಿಸೈಡ್ ಆಗಿದೆ ಈ ಪಾಯಿಂಟ್ ಮೇಲೆ. ಪ್ಲೀಸ್ ನೋಟ್ ಡೌನ್ ದಿ ಡಿಸಿಷನ್, 2013 ವಿತಿನ್ ಬ್ರಾಕೆಟ್ ಅಲ್ಲಿ 2013 7 SEC ವಿತಿನ್ ಬ್ರಾಕೆಟ್ 2013 7 SEC ಪೇಜ್ ನಂಬರ್ 490 ಪ್ಯಾರಾ ನಂಬರ್ 17 ಪ್ಯಾರಾ ನಂಬರ್ 17 ಆಯ್ತಾ. ಏನ್ ಹೇಳ್ತಾರೆ ನೋಡಿ, ಅಟ್ ದಿ ಸೇಮ್ ಟೈಮ್ ವಿ ಕೆನಾಟ್ ಅಕ್ಸೆಪ್ಟ್ ದಿ ಸಬ್ಮಿಷನ್ ಆನ್ ಬಿಹಾಫ್ ಆಫ್ ದಿ ರೆಸ್ಪಾಂಡೆಂಟ್ಸ್ ಆಸ್ ವೆಲ್ ದಟ್ ಮಿಯರ್ಲಿ ಬಿಕಾಸ್ ದಿ ವಿಲ್ ವಾಸ್ ಮೋರ್ ದನ್ 30 ಇಯರ್ಸ್ ಓಲ್ಡ್, ಎ ಪ್ರಿಸಂಪ್ಷನ್ ಅಂಡರ್ ಸೆಕ್ಷನ್ 90 ಆಫ್ ದಿ ಎವಿಡೆನ್ಸ್ ಆಕ್ಟ್ ಆರ್ ಟು ಬಿ ಡ್ರಾನ್ ದಟ್ ದಿ ಡಾಕ್ಯುಮೆಂಟ್ ಹ್ಯಾಸ್ ಬೀನ್ ಡ್ಯೂಲಿ ಎಕ್ಸಿಕ್ಯೂಟೆಡ್ ಅಂಡ್ ಅಟೆಸ್ಟೆಡ್ ಬೈ ಪರ್ಸನ್ಸ್ ಬೈ ಹೂಮ್ ಇಟ್ ಪರ್ಪೋರ್ಟ್ಸ್ ಟು ಹ್ಯಾವ್ ಬಿನ್ ಎಕ್ಸಿಕ್ಯೂಟೆಡ್ ಅಂಡ್ ಅಟೆಸ್ಟೆಡ್. ದಿಸ್ ಈಸ್ ಏನೋ arising out of this case is arising out of Karnataka High Court decision. Supreme Court ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ, ಇಲ್ಲ ಬರಲ್ಲ,
ಅವರು ಹೇಳ್ತಾರೆ ಆರ್ಗ್ಯುಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಸ್ವಾಮಿ ಈ ಡಾಕ್ಯುಮೆಂಟ್ 30 ವರ್ಷಕ್ಕಿಂತ ಮುಂಚಿತವಾಗಿರುವಂತ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಆಗಿದೆ, ಒರಿಜಿನಲ್ ಇದೆ, ಆದ್ರಿಂದ ನೀವು ಪ್ರಿಸಂಪ್ಷನ್ ಡ್ರಾ ಮಾಡ್ಬಿಟ್ಟು ನನ್ನ ಪರವಾಗಿ ಏನು ಬೆನಿಫಿಟ್ ಕೊಡಿ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರು ನೋ 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 ವಿ ಕಾಂಟ್ ಏನೋ ಏನೋ ಎಕ್ಸ್ಟೆಂಡ್ ದಿ ಬೆನಿಫಿಟ್ ಆಫ್ ಸೆಕ್ಷನ್ 90 ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ, ನಾವು ಎಕ್ಸ್ಟೆಂಡ್ ಮಾಡಲ್ಲ, ವಿಲ್ ಅನ್ನ ಸೆಕ್ಷನ್ 63 ಪ್ರಕಾರನೇ ಪ್ರೂವ್ ಮಾಡಬೇಕು, ನಾವು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳಿ ಈ ಡಿಸಿಷನ್ ಒಳಗಡೆ ಸೊ ಹೇಳಿದ್ರು. ದಿಸ್ ಈಸ್ ದಿ ಅನದರ್ ಜಡ್ಜ್ಮೆಂಟ್, ಸೊ ಸೆಕ್ಷನ್ 90 ಅಪ್ಲೈ ಆಗಲ್ಲ ಅಂತ. ಸೊ ಎರಡು ಡಿಸಿಷನ್ ಬರ್ಕೊಂಬಿಡಿ, ರಿವೋಕೇಶನ್ ಆಫ್ ದಿ ವಿಲ್ ಗೆ ಸಂಬಂಧಪಟ್ಟಂತೆ. ಸೊ ಹೌ ಟು ರಿವೋಕ್ ದಿ ವಿಲ್, ವಿಲ್ ಯಾವ ರೀತಿ ರಿವೋಕ್ ಮಾಡಬೇಕು ಅಂತ ದಿಸ್ ಐ ಹ್ಯಾಡ್ ಆಲ್ರೆಡಿ ಡಿಸ್ಕಸ್ಡ್. ಸೊ 2005 ವಿತಿನ್ ಬ್ರಾಕೆಟ್ ಅಲ್ಲಿ 2005 ಹೆಡಿಂಗ್ ರಿವೋಕೇಶನ್ ಆಫ್ ದಿ ವಿಲ್ ಅಂತ ಹಾಕೊಂಬಿಡಿ. 2005 ವಿತಿನ್ ಬ್ರಾಕೆಟ್ ಅಲ್ಲಿ 2005 ಒನ್ ಎಸ್ಇಸಿ ಪೇಜ್ ನಂಬರ್ 40, 2005 ಪಾರ್ಟ್ ಒನ್ ಎಸ್ಇಸಿ ಪೇಜ್ ನಂಬರ್ 40. ಸೊ ನೋಡಿ ಈ ಕೇಸ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಅರ್ಲಿಯರ್ ಎ ರಿಜಿಸ್ಟರ್ಡ್ ವಿಲ್ ವಾಸ್ ಎಕ್ಸಿಕ್ಯೂಟೆಡ್. ಫಸ್ಟ್ ರವಿಕುಮಾರ್ ಅವ್ರ ಚಿಕ್ಕಪ್ಪನ ಮಗನ ಪರವಾಗಿ ರಿಜಿಸ್ಟರ್ಡ್ ವಿಲ್ ಬರ್ಕೊಟ್ಟಿದ್ದಾರೆ, ಸಬ್ಸಿಕ್ವೆಂಟ್ಲಿ ಅವ್ರ ಮಗಳು ಪರವಾಗಿ ಅನ್ರಿಜಿಸ್ಟರ್ಡ್ ವಿಲ್ ಬರ್ಕೊಟ್ಟಿದ್ದಾರೆ. ಓಕೆ, ಆದ್ರೆ ಮಗಳು ಪರವಾಗಿ ಬರ್ಕೊಟ್ಟಿರೋಂತ ವಿಲ್ ಅಲ್ಲಿ ಅವ್ರ ಚಿಕ್ಕಪ್ಪನ ಮಗನ ಪರವಾಗಿ ಬರ್ಕೊಟ್ಟಿದ್ರಲ್ಲ ವಿಲ್ ಅನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ, ರಿವೋಕ್ ಮಾಡ್ತೀನಿ ಅಂತ ಹೇಳಿಲ್ಲ. ಸೊ ಸುಪ್ರೀಂ ಕೋರ್ಟ್ ಅವರು ನೀವು ಆ ರೀತಿ ಹೇಳಿಲ್ಲ ಅಂತ ಅಂದ್ರು ಸಹ ಏನೋ ವಿಲ್ ಅನ್ರಿಜಿಸ್ಟರ್ಡ್ ಇದ್ರು ಸಹ ವಿಲ್ ನ ಅಟೆಸ್ಟಿಂಗ್ ವಿಟ್ನೆಸ್ ಗಳು ಬಂದು ಹೌದು ರವಿಕುಮಾರ್ ಬರ್ಕೊಟ್ರೆ ಅನ್ರಿಜಿಸ್ಟರ್ಡ್ ವಿಲ್ ಬರ್ಕೊಟ್ರೆ ಸತ್ಯ ಅಂತ ಆದ್ರೆ, ಸೊ ಇಟ್ ಆಟೋಮೆಟಿಕಲಿ ರಿವೋಕ್ಸ್ ದಿ ರಿಜಿಸ್ಟರ್ಡ್ ವಿಲ್ ಎಕ್ಸಿಕ್ಯೂಟೆಡ್ ಬೈ ರವಿಕುಮಾರ್ ಇನ್ ಫೇವರ್ ಆಫ್ ಸೊ ಈಸ್ ಕಸಿನ್ ಯಾರೋ ಪರವಾಗಿ ಬರ್ಕೊಟ್ರದು ರಿವೋಕ್ ಆಗತ್ತೆ ಅಂತ ಹೇಳಿ ಈ ಡಿಸಿಷನ್ ಹೇಳ್ತಾರೆ. ಇದು ಒಂದು ನಿಮ್ಗೆ ಯಾಕೆ ಈ ಡಿಸಿಷನ್ ಕೊಡ್ತಾ ಇದೀನಿ ಅಂತಂದ್ರೆ, ಸೊ ಮೊದಲನೇ ವಿಲ್ಲು ರಿಜಿಸ್ಟರ್ ಇರ್ತದೆ, ಎರಡನೇ ವಿಲ್ ಬರ್ದಿರೋದು ವಿಲ್ಲು 2015 ರಿಜಿಸ್ಟರ್ ವಿಲ್ ಬರ್ಕೊಟ್ಟಿದ್ದೀನಿ, 2019 ಅನ್ರಿಜಿಸ್ಟರ್ ವಿಲ್ ಬರ್ಕೊಟ್ಟಿದ್ದೀನಿ, ಬಟ್ ಅನ್ರಿಜಿಸ್ಟರ್ ಎರಡು ವಿಲ್ ಪ್ರೂವ್ ಆಗತ್ತೆ, ಆ ವಿಲ್ಲು ಪ್ರೂವ್ ಆಗತ್ತೆ, ಎರಡನೇ ವಿಲ್ಲು ಪ್ರೂವ್ ಆಗತ್ತೆ. ನಮ್ ಚಿಕ್ಕಪ್ಪನ ಮಗ ಆ ವಿಲ್ಗೆ ಯಾರ್ಯಾರು ವಿಟ್ನೆಸ್ ಗಳಿದ್ರಲ್ಲ ಅವ್ರನ್ನ ಎಕ್ಸಾಮಿನ್ ಮಾಡ್ತಾನೆ. ಸೊ ನನ್ನ ಹೆಂಡತಿ ಮಕ್ಕಳು ಈ ವಿಲ್ಗೆ ಯಾರ ಇದು ಏನೋ ವಿಟ್ನೆಸ್ ಇರ್ತಾರಲ್ಲ ಅವ್ರನ್ನ ಎಕ್ಸಾಮಿನ್ ಮಾಡ್ತಾರೆ. ಇಫ್ ದಿ ಸೆಕೆಂಡ್ ವಿಲ್ ಈಸ್ ಪ್ರೂವ್ ಬಿಫೋರ್ ದಿ ಕೋರ್ಟ್ ದೆನ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ದಿ ಫಸ್ಟ್ ವಿಲ್ ಈಸ್ ರಿವೋಕ್ ಅಂತ ಹೇಳಿ ಸೊ ಇದ್ರೊಳಗಡೆ ಈ ಡಿಸಿಷನ್ ಅಲ್ಲಿ ಹೇಳ್ತಾರೆ. ಸೊ ಇನ್ನೊಂದು ಡಿಸಿಷನ್ 2012 ವಿತಿನ್ ಬ್ರಾಕೆಟ್ 2012 ವಿತಿನ್ ಬ್ರಾಕೆಟ್ 2012 ಪಾರ್ಟ್ 4 ಎಸ್ಇಸಿ 2012 ಕ್ಲೋಸ್ ಮಾಡಿ 2012 4 ಎಸ್ಇಸಿ 387 ಇದ್ರೊಳಗಡೆ ಏನಂತ ಹೇಳ್ತಾರೆ ಅಂದ್ರೆ, ಒನ್ಸ್ ಎಕ್ಸಿಕ್ಯೂಷನ್ ಆಫ್ ಸಬ್ಸಿಕ್ವೆಂಟ್ ವಿಲ್ ಈಸ್ ಪ್ರೂವ್ಡ್ ಫಾರ್ಮರ್ ವಿಲ್ ಈಸ್ ಆಟೋಮೆಟಿಕಲಿ ರೆಂಡರ್ಡ್ ರಿಡಂಡಂಟ್ ಅಂತ ಹೇಳ್ತಾರೆ. ಅಂದ್ರೆ ಎರಡು ವಿಲ್ ಇರುತ್ತೆ, ಮೊದಲನೇ ವಿಲ್ ಎರಡನೇ ವಿಲ್, ಯಾವಾಗ ಎರಡನೇ ವಿಲ್ ಪ್ರೂವ್ ಆಗೋಗುತ್ತೋ ವೆನ್ ದಿ ಸೆಕೆಂಡ್ ವಿಲ್ ಈಸ್ ಪ್ರೂವ್ಡ್ ಬಿಫೋರ್ ದಿ ಕೋರ್ಟ್ ಸಬ್ಸಿಕ್ವೆಂಟ್ ವಿಲ್ ಈಸ್ ಪ್ರೂವ್ಡ್ ಬಿಫೋರ್ ದಿ ಕೋರ್ಟ್ ದೆನ್ ದಿ ಫಾರ್ಮರ್ ಆರ್ ದಿ ಫಸ್ಟ್ ವಿಲ್ ಈಸ್ ಆಟೋಮೆಟಿಕಲಿ ರೆಂಡರ್ಡ್ ಆಸ್ ರಿಡಂಡಂಟ್ ಅದು ರಿವೋಕ್ ಆಗೋಗುತ್ತೆ, ಅದಕ್ಕೆ ಯಾವುದೇ ಫೋರ್ಸ್ ಇಲ್ಲ ಅಂತ. ಸೊ ಓಕೆ, ಸೊ ದೀಸ್ ಆರ್ ಆಲ್ ಸರ್ಟನ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಐ ವುಡ್ ಲೈಕ್ ಟು ಶೇರ್ ವಿತ್ ಯು. ಅಂಡ್ ಲಾಸ್ಟ್ ಒಂದ್ಸರಿ ನಮ್ಮ ಜಸ್ಟಿಸ್ ಮೈಕಲ್ ಕುನ್ನಾ ಸಾಹೇಬ್ ಅವರು ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಯಾರೋ ಒಬ್ರು ಹೇಳಿದ್ರು, ಸೊ ಸ್ವಾಮಿ ಓರಲ್ ವಿಲ್ ಇದೆ, ಓರಲ್ ವಿಲ್ ನ ಪ್ರೂವ್ ಮಾಡ್ಬೋದಾ ಅಂತ. ಸೊ ದೇರ್ ಇಸ್ ನೋ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಓರಲ್ ವಿಲ್, ಓರಲ್ ವಿಲ್ ಇಲ್ಲ. ಬೇಕಾದ್ರೆ ಲಾಸ್ಟ್ ವಿಲ್ ಇತ್ತು ಸ್ವಾಮಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಮಡಿಕೇರಿ ಕಡೆ ಎಲ್ಲ ಇದೆ, ಮಡಿಕೇರಿ ಕಡೆ ಫ್ಲಡ್ಸ್ ಬಂದಿದೆ, ಮನೇಲಿ ವಿಲ್ ಇಟ್ಟಿದ್ರು ಸ್ವಾಮಿ, ನಮ್ಮಪ್ಪ ವಿಲ್ ಬರ್ದಿದ್ರು, ವಿಲ್ ಸಿಕ್ಕಿತ್ತು ನಮ್ಗೆ, ಮನೇಲಿ ಇಟ್ಟಿದ್ವಿ ಸ್ವಾಮಿ, ಫ್ಲಡ್ಸ್ ಬಂತು ಸ್ವಾಮಿ, ಗುಡ್ಡ ಕುಸಿದ್ಬಿಟ್ಟು ಮನೆ ಸಮೇತ ಎಲ್ಲ ಮನೆ ಪಾತ್ರೆ ಪಗಡೆ ಡಾಕ್ಯುಮೆಂಟ್ಸ್ ಚಿನ್ನ ದುಡ್ಡು ಬಿಡ್ಡು ಎಲ್ಲ ಕೊಚ್ಕೊಂಡು ಹೊರಟೋಗ್ಬಿಡ್ತು ಸ್ವಾಮಿ, ಕಾವೇರಿ ಮಾತೆ ಮೊದಲು ಸೇರ್ಕೊಂಡ್ಬಿಡ್ತು, ನದಿಲಿ ಹರ್ಕೊಂಡು ಹೊರಟೋಗ್ಬಿಡ್ತು ಸ್ವಾಮಿ, ನಮ್ಮ ಹತ್ರ ಡಾಕ್ಯುಮೆಂಟ್ ಇಲ್ಲ ಅಂತ ಬೇಕಾದ್ರೆ ಪ್ರೂವ್ ಮಾಡ್ಬೋದೆ ಬಿಟ್ರೆ ವಿಲ್ ಲಾಸ್ಟ್ ಆಯ್ತು, ವಿಲ್ ಇತ್ತು ಇಟ್ ವಾಸ್ ಲಾಸ್ಟ್ ಅಂತ ಪ್ರೂವ್ ಮಾಡ್ಬೋದು ಬಿಟ್ರೆ, ಇಟ್ ಈಸ್ ಲಾಸ್ಟ್ ಅಂತ ಪ್ರೂವ್ ಮಾಡ್ಬೋದು ಬಿಟ್ರೆ, ಓರಲ್ ವಿಲ್ ಇತ್ತು ಸ್ವಾಮಿ, ಓರಲ್ ವಿಲ್ ಪ್ರಕಾರ ಕೊಟ್ಟಿದ್ರು ಅಂದ್ರೆ ಪ್ರಪಂಚದಾದ್ಯಂತ ಎಲ್ಲರೂ ಓರಲ್ ವಿಲ್ ಇಟ್ಕೊಂಡ್ ಬಂದ್ಬಿಡ್ತಾರೆ ಕೋರ್ಟ್ಗೆ, ಸ್ವಾಮಿ ಹೌದು ಸ್ವಾಮಿ ಓರಲ್ ಕಾಂಟ್ರಾಕ್ಟ್ ಹೆಂಗ್ ಪ್ರೂವ್ ಮಾಡ್ಬೋದು, ಅದೇ ರೀತಿ ಓರಲ್ ವಿಲ್ ಇತ್ತು ಸ್ವಾಮಿ, ಅವ್ರು ಇವ್ರಿದ್ರು ಸ್ವಾಮಿ, ಇವ್ರ ಸಮಕ್ಷಮದಲ್ಲಿ ರವಿಕುಮಾರ್ ಹೇಳಿದ್ರು ಸ್ವಾಮಿ ಪ್ರೂವ್ ಆಯ್ತು ಸ್ವಾಮಿ, ಪ್ರೂವ್ ಆಯ್ತು ಸ್ವಾಮಿ ಅಂತ ಬಂದ್ಬಿಡ್ತಾರೆ. ಸೊ ಆದ್ರಿಂದ ಸೊ ಓರಲ್ ವಿಲ್ ಅಂತ ಇಲ್ಲ, ದಯವಿಟ್ಟು ವಿಲ್ ಇದ್ದು ಅದು ಲಾಸ್ಟ್ ವಿಲ್ ಅಂತ ಇದ್ರೆ ಬೇಕಾದ್ರೆ ಅದನ್ನ ಪ್ರೂವ್ ಮಾಡೋದಕ್ಕೆ ಇಂಡಿಯನ್ ಸಕ್ಸೇಷನ್ ಆಕ್ಟ್ ಅಲ್ಲಿ ಅದಕ್ಕೆ ಅವಕಾಶ ಇದೆ. ಇನ್ನೊಂದು
ಸರ್ಟಿಫೈಡ್ ಕಾಪಿ ಆಫ್ ದಿ ವಿಲ್ ತರ್ತಾರೆ ಕೆಲವೊಂದು ಅಡ್ವೊಕೇಟ್ಸ್ ಸರ್ಟಿಫೈಡ್ ಕಾಪಿ ಆಫ್ ದಿ ವಿಲ್ ತರ್ತಾರೆ ಆದ್ರೆ ರೂಲ್ ಏನಪ್ಪಾ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ರೂಲ್ ಏನಂತಂದ್ರೆ ಒರಿಜಿನಲ್ ವಿಲ್ಲನ್ನೇ ನಾವು ಕೋರ್ಟ್ನವ್ರು ನೋಡೋದು ಯಾಕಂದ್ರೆ ಒರಿಜಿನಲ್ ವಿಲ್ ಅಲ್ಲಿ ಸಿಗ್ನೇಚರ್ ಎಲ್ಲ ಇರ್ತದೆ ನೀವು ಅಟೆಸ್ಟಿಂಗ್ ವಿಟ್ನೆಸ್ಗಳನ್ನೆಲ್ಲ ಎಕ್ಸಾಮಿನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಒರಿಜಿನಲ್ ವಿಲ್ಲೇ ಬೇಕು ಸೊ ನಿಮ್ಮ ಹತ್ರ ಒರಿಜಿನಲ್ ವಿಲ್ ಇಲ್ಲ ಸ್ವಾಮಿ ಸರ್ಟಿಫೈಡ್ ಕಾಪಿ ಇದೆ ಅಂತಂದ್ರೆ ನಾನು ಎರಡ್ ಮೂರು ತೀರ್ಮಾನಗಳನ್ನ ಅಷ್ಟೇ ನೋಡಿದೀನಿ ಸುಪ್ರೀಂ ಕೋರ್ಟ್ ಮತ್ತೆ ಹೈಕೋರ್ಟ್ದು ಸರ್ಟಿಫೈಡ್ ಕಾಪಿ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಮಾತ್ರ ನಾವು ಕನ್ಸಿಡರ್ ಮಾಡೋದು ಸರ್ಟಿಫೈಡ್ ಕಾಪಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಸರ್ಟಿಫೈಡ್ ಕಾಪಿಯಿಂದ ನಾನಂತೂ ಬೀಯಿಂಗ್ ಎ ಜಡ್ಜ್ ಎಷ್ಟೊಂದು ಪ್ರಕರಣಗಳು ಸರ್ಟಿಫೈಡ್ ಕಾಪಿನ ಒಪ್ಪಲ್ಲ ನಾನು ಆದ್ರೆ ಈಗ ನಾನು ಎಕ್ಸಾಂಪಲ್ ಹೇಳಿದ್ನಲ್ಲ ಸ್ವಾಮಿ ಮಡಿಕೇರಿ ಒಳಗಡೆ ಗುಡ್ಡ ಕುಸಿಬಿಟ್ಟು ಡಾಕ್ಯುಮೆಂಟ್ ದುಡ್ಡು ಕಾಸು ಎಲ್ಲ ಹೊರಟೋಯ್ತು ಆದ್ರಿಂದ ನಾನು ಸರ್ಟಿಫೈಡ್ ಕಾಪಿ ತಂದಿದ್ದೀನಿ ಅಂತ ಅಂತಹ ಸಂದರ್ಭಗಳಿದ್ರೆ ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸ್ ಮಾತ್ರ ಇದ್ರೆ ಮಾತ್ರ ಸರ್ಟಿಫೈಡ್ ಕಾಪಿ ಆಫ್ ದಿ ವಿಲ್ 99.99% ಒರಿಜಿನಲ್ ವಿಲ್ಲೇ ಬೇಕು ಕೋರ್ಟ್ಗೆ ಅಟೆಸ್ಟಿಂಗ್ ವಿಟ್ನೆಸ್ ಗಳು ಬಂದು ಸಿಗ್ನೇಚರ್ ನ ಗುರುತಿಸಬೇಕು ಇಲ್ಲಾಂದ್ರೆ ಸೊ ಸರ್ಟಿಫೈಡ್ ಕಾಪಿ ನ ನಾವು ಪರಿಗಣನೆ ಮಾಡಲ್ಲ ಓನ್ಲಿ 0.011% ಅಲ್ಲಿ ಮಾತ್ರ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಸರ್ಟಿಫೈಡ್ ಕಾಪಿನ ನಾವು ಪರಿಗಣಿಸಬಹುದು ಅದು ರೇರ್ ಮಿಕ್ಕಂತ ಎಲ್ಲ ಸಂದರ್ಭಗಳಲ್ಲಿ ದಯವಿಟ್ಟು ವಕೀಲ ಮಿತ್ರರೇ ದಯವಿಟ್ಟು ಗಮನಿಸಿ ಸೊ ಸರ್ಟಿಫೈಡ್ ಕಾಪಿ ತಂದ್ಬಿಟ್ಟು ನೀವು ಪ್ರೂವ್ ಮಾಡ್ತೀವಿ ಅಂತಂದ್ರೆ ಸೊ ನಿಮ್ಗೆ ರಿಲೀಫ್ ಸಿಗುವಂತ ಚಾನ್ಸಸ್ ನನ್ನ ಪ್ರಕಾರ 99.99% ಸೊ ಮರೀಚಿಕೆ ಆಗುತ್ತೆ ಸೊ ದಯವಿಟ್ಟು ಒರಿಜಿನಲ್ ವಿಲ್ ನ ಮಾತ್ರ ಕೋರ್ಟ್ ಅಲ್ಲಿ ತಂದು ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ನೀವು ಪ್ರಯತ್ನವನ್ನ ರೆಡಿ ಅಂತೆಲ್ಲ ಹೇಳ್ತಾ ಸೊ ಆಯ್ತು ಅಷ್ಟೇ ಸೊ ದಿಸ್ ಈಸ್ ಆಮೇಲೆ ಕರೆಕ್ಟ್ ಸೊ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಆಮೇಲೆ ನೋಡಿ ಕೊನೆಯದಾಗಿ ದಯವಿಟ್ಟು ಏನಂದ್ರೆ ವಿಲ್ಗೆ ಸಂಬಂಧಪಟ್ಟಂತೆ ನೋಡಿ ಇನ್ನೊಂದು ಪ್ರಶ್ನೆ ಕೇಳಿದ್ರು ನಮ್ ಕುನ್ನಾ ಸಾಹೇಬ್ರಿಗೆ ಯಾರೋ ಒಬ್ರು ಲೇಡಿ ಅಡ್ವೊಕೇಟ್ ಅವ್ರು ಪ್ರಶ್ನೆ ಕೇಳಿದ್ರು ಸ್ವಾಮಿ ವಿಲ್ ಒಳಗಡೆ ಏನೋ ಒಂದು ಮಿಸ್ ಆಗ್ಬಿಟ್ಟಿದೆ ಅದನ್ನ ನಾವು ಕೈಯಲ್ಲಿ ಸೇರಿಸ್ಬಿಡೋಣ ಸ್ವಾಮಿ ಅಂತ ಕೇಳಿದ್ರು ಅವತ್ತು ಸಾಹೇಬ್ರು ಇಲ್ಲ ಹಂಗೆಲ್ಲ ಆಗಲ್ಲ ಅಂತ ಹೇಳಿದ್ರು ಆಯ್ತಾ ದಯವಿಟ್ಟು ಅಂತದ್ದು ನೋಡಿ ಇದಕ್ಕೆ ಪ್ರಾವಿಷನ್ ಇದೆ ಸೊ ಸೆಕ್ಷನ್ 73 ಒಳಗಡೆ ನೀವ್ ಯಾವ್ದನ್ನು ಸೇರ್ಸಕ್ ಬರಲ್ಲ ಇವ್ರೆ ವಕೀಲ ಮಿತ್ರ ಸೆಕ್ಷನ್ 71 ಇದೆ ನೋಡಿ ಸೆಕ್ಷನ್ 71 ಆಫ್ ದಿ ಏನೋ ಎವಿಡೆನ್ಸ್ ಆಕ್ಟ್ ಅಲ್ಲಿ ಇದೆ ಎಫೆಕ್ಟ್ ಆಫ್ ಒಬ್ಲಿಟ್ರೇಷನ್ ಇಂಟರ್ಲೇನಿಯೇಷನ್ ಆರ್ ಆಲ್ಟ್ರೇಷನ್ ಇನ್ ದಿ ಅನ್ಪ್ರಿವಿಲೇಜ್ಡ್ ವಿಲ್ ಏನ್ ಮಾಡಕ್ ಬರಲ್ಲ ದಯವಿಟ್ಟು ಯಾರಾದ್ರೂ ಹಂಗ್ ಮಾಡ್ಬಿಟ್ಟಿರಿ ವಿಲ್ ಬಂದ್ಬಿಟ್ಟಿದೆ ನಿಮ್ ಹತ್ರ ವಕೀಲ್ ಹತ್ರ ಬಂದ್ಬಿಟ್ಟಿದೆ ಪಾರ್ಟಿ ತಂದ್ಕೊಟ್ಟಿದ್ದಾರೆ ಯಾವ್ದೋ ಒಂದ್ ಮಿಸ್ ಆಗ್ಬಿಟ್ಟಿದೆ ಒಂದ್ ಲೈನ್ ಮಿಸ್ ಆಗ್ಬಿಟ್ಟಿದೆ ಅಥವಾ ಒಂದೇ ಒಂದ್ ವರ್ಡ್ ಮಿಸ್ ಆಗಿದೆ ಒಂದ್ ಕಾಮಾ ಮಿಸ್ ಆಗ್ಬಿಟ್ಟಿದೆ ಒಂದ್ ಫುಲ್ ಸ್ಟಾಪ್ ಮಿಸ್ ಆಗಿದೆ ದಯವಿಟ್ಟು ನೀವು ಆಡ್ ಮಾಡಕ್ ಹೋಗ್ಬೇಡಿ ನಿಮ್ ಪಾರ್ಟಿಗೆ ಆಡ್ ಮಾಡಿ ಅಂತ ಹೇಳಿ ಕಂಪ್ಲೀಟ್ ಹೊರಟಾಯ್ತು ಆದ್ರೆ ನೀವೇನೋ ಒಂದ್ ಮಿಸ್ ಆಗಿದ್ರೆ ಅವಾಗ ಸೆಕ್ಷನ್ 93-99 ಆಫ್ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ನೋಡಿ 93 ನೋಡ್ರಪ್ಪ ರೂಲ್ 91-92 ಎವಿಡೆನ್ಸ್ ಆಕ್ಟ್ ಅಲ್ಲಿ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ವೆನ್ ದೇರ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ರೂಲ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಆಯ್ತಾ ಸೊ ಎಕ್ಸ್ಕ್ಲೂಷನ್ ಆಫ್ ಓರಲ್ ಎವಿಡೆನ್ಸ್ ವೆನ್ ದೇರ್ ಇಸ್ ಎ ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂದ್ರೆ ಎಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ಇರುತ್ತಲ್ಲ ಸೊ ಅಲ್ಲಿ ಸೊ ಓರಲ್ ಎವಿಡೆನ್ಸ್ ನಮ್ಗೆ ಇದು ನ್ಯಾಯಾಲಯ ಪರಿಗಣನೆ ಮಾಡಲ್ಲ ಆದ್ರೆ ದಿಸ್ ರೂಲ್ ಇಸ್ ನಾಟ್ ಅಪ್ಲಿಕಬಲ್ ಟು ವಿಲ್ ನೋಡಿ ಹೇಳ್ತಾರೆ ನೋಡಿ ಸೆಕ್ಷನ್ 93 ಸೆಕ್ಷನ್ 100 ನೋಡಿ ಎವಿಡೆನ್ಸ್ ಆಕ್ಟ್ ಅಲ್ಲಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ವಿತ್ ಸೆಕ್ಷನ್ 100 ಆಫ್ ಎವಿಡೆನ್ಸ್ ಆಕ್ಟ್ ಸೇವಿಂಗ್ ಆಫ್ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ರಿಲೇಟಿಂಗ್ ಟು ವಿಲ್ಸ್ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಸೆಕ್ಷನ್ 100 ಏನ್ ಹೇಳ್ತಾರೆ ನಥಿಂಗ್ ಕಂಟೈನ್ಡ್ ಇನ್ ದಿಸ್ ಚಾಪ್ಟರ್ ಶಾಲ್ ಬಿ ಟೇಕನ್ ಟು ಅಫೆಕ್ಟ್ ಎನಿ ಆಫ್ ದಿ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ 1865 ಆಸ್ ಟು ದಿ ಕನ್ಸ್ಟ್ರಕ್ಷನ್ ಆಫ್ ವಿಲ್ ಇನ್ ವಿಲ್ ಅಲ್ಲಿ ಹೇಳಿರ್ತಾರೆ ರವಿಕುಮಾರ್ ಹೇಳಿರ್ತಾನೆ ಬೆಂಗಳೂರಿನಲ್ಲಿರುವಂತ ನನ್ನ ಆಸ್ತಿಯನ್ನ ಅಂತ ಬೆಂಗಳೂರಲ್ಲಿ ಎರಡು ಆಸ್ತಿ ಇರುತ್ತೆ ಒಂದು ಸುಂಕುತ್ಕಟ್ಟಲ್ಲಿ ಇರುತ್ತೆ ಒಂದು ಕೆ ಆರ್ ಪುರಮಲ್ಲಿ ಇರುತ್ತೆ ಯಾವ ಆಸ್ತಿ ಅಂತ ಅವಾಗ ಸೊ ಯು ಕ್ಯಾನ್ ಗಿವ್ ದಿ ಎವಿಡೆನ್ಸ್ 93-94-95 ಇದು ಯಾವ್ದು ಅಡ್ಡ ಬರಲ್ಲ ರವಿಕುಮಾರ್ ಯಾವ ಆಸ್ತಿನ ಬರ್ಕೊಡ್ಬೇಕು ಅಂತ ಅನ್ಕೊಂಡಿದ್ದ ಅಂತೇಳಿ ಸೊ ಯು ಕ್ಯಾನ್ ಲೀಡ್ ದಿ ಎವಿಡೆನ್ಸ್ ಅವಾಗ ನಿಮ್ಗೆ ಈ ಚಾಪ್ಟರ್ ಇರುವಂತದ್ದು ಯಾವ್ದು ಅಡ್ಡ ಬರಲ್ಲ ಅಂತೇಳಿ ಸೆಕ್ಷನ್ 100 ನಥಿಂಗ್ ಕಂಟೈನ್ಡ್ ಇನ್ ದಿಸ್ ಚಾಪ್ಟರ್ ಶಾಲ್ ಬಿ ಟೇಕನ್ ಟು ಅಫೆಕ್ಟ್ ಎನಿ ಆಫ್ ದಿ ಪ್ರಾವಿಷನ್ಸ್ ಆಫ್ ಇಂಡಿಯನ್ ಸಕ್ಸೆಷನ್ ಆಕ್ಟ್ ಸೊ 1865 ಆಸ್ ಟು ದಿ ಕನ್ಸ್ಟ್ರಕ್ಷನ್ ಆಫ್ ದಿ ವಿಲ್ ಅಂತ ಹೇಳ್ತಾರೆ ಸೊ ದಿಸ್ ಈಸ್ ಅಬೌಟ್ ದಿ ವಿಲ್ ಸೊ ಸೊ ಐ ಹ್ಯಾವ್ ಓವರ್ ಟೇಕನ್ ಯುವರ್ ಟೈಮ್ ಸೊ ಜಾಸ್ತಿ ಟೈಮ್ ತಗೊಂಡೆ ಸೊ ಸಾರಿ ಸೊ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಸೊ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ಯಾಕಂದ್ರೆ ನಿಮ್ಗೆ 2:30 ಆಯ್ತು ಸೊ ನಿಮ್ಗೆ ಫಾಲೋ ಮಾಡಕ್ ಕಷ್ಟ ಆಗುತ್ತೆ ಇನ್ನೊಂದಿನ ಯಾವ್ದಾದ್ರು ಇದ್ರೆ ಅದು ಬೇಕಾದ್ರೆ ಡಿಸ್ಕಸ್ ಮಾಡಿ ಓಕೆ ಸೊ ಥ್ಯಾಂಕ್ ಯು ವೆರಿ ಮಚ್